आत्मीय स्पर्धार्थिगळे सिद्धगंगा स्पर्धात्मक परीक्षा केंद्र तुमकूरु यूट्यूब चानलगे तमगेल्लरिगू स्वागत। इंदिन वीडियोगळल्ली नावु कर्नाटक इतिहास के संबंध पट्टंते राष्ट्रकूटरु गंगरु कदंबरु हीगे कर्नाटकवन्न आळ्विके माडिदंतह हलवु राजमनेतनगळ बग्गे इरुवंतह प्रश्नेगळन्न अंद्रे इंदिन प्रश्न पत्रिकेयल्ली याव रीतियादंतह प्रश्नेगळन्न बंदिदवे अंत हेळि अवन्न डिस्कस माडिद्वि। इवत्तिन ई ओंदु वीडियो एनिदे इदु मैसूरु ओडेयरिगे संबंधपट्टंतह ओंदु वीडियो आगिदे। अदरल्लू एस्पेशियलि मैसूरु ಹಲವಾರು ದಿವಾನರುಗಳು ಆಳ್ವಿಕೆಯನ್ನು ಮಾಡ್ತಾರೆ। ಆ ದಿವಾನರುಗಳಿಗೆ ಸಂಬಂಧಪಟ್ಟಂತಹ 10 ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡೋಣ। ಹಾಗಿದ್ರೆ ಬನ್ನಿ ಇವತ್ತಿನ ಮೊದಲ ಪ್ರಶ್ನೆಯನ್ನು ನೋಡೋಣ। ರಾಜ್ಯ ಜೀವ ವಿಮಾ ನಿಗಮ ಇವರ ದಿವಾನಗಿರಿಯಲ್ಲಿ ಜಾರಿಗೆ ಬಂದಿತ್ತು। ಇನ್ ಓಸ್ ದಿವಾನಗಿರಿ ವಾಸ್ ದ ಸ್ಟೇಟ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇಂಪ್ಲಿಮೆಂಟೆಡ್। ಇಲ್ಲಿ 1891 ಶೇಷಾದ್ರಿ ಅಯ್ಯರ್ ಏನು ಮಾಡ್ತಾರಪ್ಪ ಅಂದ್ರೆ ಲೈಫ್ ಇನ್ಶೂರೆನ್ಸ್ ವ್ಯವಸ್ಥೆಯನ್ನ ಜಾರಿಗೆ ತಗೊಂಡು ಬರ್ತಾರೆ। ಈ ಶೇಷಾದ್ರಿ ಅಯ್ಯರು 1883 ರಿಂದ 1901 ವರೆಗೂ ಏನು ಮಾಡ್ತಾರೆ ಈ ಒಂದು ಮೈಸೂರಿನ ದಿವಾನರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ। ಇಲ್ಲಿ ಇವರು 3ನೇ ಕೃಷ್ಣರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಇಬ್ಬರ ಕಾಲದಲ್ಲೂ ಕೂಡ ಮೈಸೂರಿನ ದಿವಾನರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ। ಸೋ ರಾಜ್ಯ ಜೀವ ವಿಮಾ ನಿಗಮ ಯಾವಾಗ ಜಾರಿಗೆ ಬಂತು 1891 ಇದನ್ನ ಜಾರಿಗೆ ತಂದಂತಹ ದಿವಾನರು ಯಾರಪ್ಪ ಅಂತಂದ್ರೆ ಶೇಷಾದ್ರಿ ಅಯ್ಯರು। ನಿಮಗೆ ರಾಜ ಕೇಳಿದ್ರೆ ಯಾರಾಗಿರ್ತಾರೆ ಅಂತಂದ್ರೆ 3ನೇ ಕೃಷ್ಣರಾಜ ಒಡೆಯರು। ಮುಂದಿನ ಪ್ರಶ್ನೆ ಮೈಸೂರಿನ ಜನಪ್ರತಿನಿಧಿ ಮಂಡಳಿಯನ್ನು ಪ್ರಾರಂಭಿಸಿದವರು ಯಾರು ಹೂ ಸ್ಟಾರ್ಟೆಡ್ ಮೈಸೂರ್ ರಿಪ್ರೆಸೆಂಟೇಟಿವ್ ಕೌನ್ಸಿಲ್। ಇಲ್ಲಿ 1881 ಮೈಸೂರಿನ ದಿವಾನರಾದಂತಹ ರಂಗಾಚಾರ್ಲು ಸಿ ರಂಗಾಚಾರ್ಲು ಏನು ಮಾಡ್ತಾರಪ್ಪ ಅಂತಂದರೆ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಜಾರಿಗೆ ತಗೊಂಡು ಬರ್ತಾರೆ। ಇದೊಂದು ಸಲಹಾ ಸಮಿತಿಯಾಗಿದ್ದು 1444 ಸದಸ್ಯರನ್ನು ಒಳಗೊಂಡಿರುತ್ತೆ। 1881 ಅಕ್ಟೋಬರ್ 7 ಈ ಒಂದು ಪ್ರಜಾಪ್ರತಿನಿಧಿ ಸಮಿತಿ ಜಾರಿಗೆ ಬರುತ್ತೆ। ಈ ರೀತಿಯಾದಂತಹ ಒಂದು ಜನರನ್ನು ಪಾರ್ಟಿಸಿಪೇಟ್ ಮಾಡುವಂತಹ ಒಂದು ಡೆಮೋಕ್ರೆಟಿಕ್ ಆದಂತಹ ಒಂದು ಆರ್ಗನೈಸೇಷನು ಜಾರಿಗೆ ತಂದಂತಹ ದೇಶೀಯ ಸಂಸ್ಥಾನಗಳಲ್ಲಿ ನಮ್ಮ ಮೈಸೂರು ದೇಶೀಯ ಸಂಸ್ಥಾನವೇ ಮೊದಲಾದಾಗಿರುತ್ತೆ। ಮುಂದಿನ ಪ್ರಶ್ನೆ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದ ದಿವಾನರು ಯಾರು ದಿವಾನ್ ಹೂ ಫೌಂಡೆಡ್ ದ ಓರಿಯೆಂಟಲ್ ಲೈಬ್ರರಿ ಇನ್ ಮೈಸೂರು ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿಯನ್ನು ಎಸ್ಟಾಬ್ಲಿಷ್ ಮಾಡಿದಂತಹ ದಿವಾನರು ಯಾರಪ್ಪ ಅಂದರೆ ದಿವಾನ್ ಶೇಷಾದ್ರಿ ಅಯ್ಯರು। ಇದು ಆಲ್ರೆಡಿ ತುಂಬ ಸಲ ಎಕ್ಸಾಮಲ್ಲಿ ಪ್ರಶ್ನೆ ಬಂದಿದೆ। 1890 ಶೇಷಾದ್ರಿ ಅಯ್ಯರು ಈ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸ್ತಾರೆ। ಈ ಒಂದು ಓರಿಯೆಂಟಲ್ ಲೈಬ್ರರಿಯಲ್ಲಿ ನಿಮಗೆಲ್ಲರಿಗೂ ಗೊತ್ತು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಅವಕ ಅನುಕೂಲ ಮಾಡಿಕೊಟ್ಟಂತಹ ವ್ಯಕ್ತಿ ಯಾರಪ್ಪ ಅಂದರೆ ಚಾಣಕ್ಯ ಅಥವಾ ಕೌಟಿಲ್ಯ ಅಂತ ಹೇಳಿ ಕರಿತೀವಿ। ಈ ಒಂದು ಓರಿಯೆಂಟಲ್ ಲೈಬ್ರರಿಯನ್ ಆಗಿದಂತಹ ಶ್ಯಾಮಶಾಸ್ತ್ರಿ ಏನು ಮಾಡಿದ್ರಪ್ಪ ಅಂದರೆ ಈ ಒಂದು ಅರ್ಥಶಾಸ್ತ್ರ ಅನ್ನುವಂತಹ ಬುಕ್ಕನ್ನು ಕಂಡುಹಿಡಿತಾರೆ। ಸೊ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯ ಸ್ಥಾಪಕರು ಯಾರಪ್ಪ ಅಂತಂದರೆ ದಿವಾನ್ ಶೇಷಾದ್ರಿ ಅಯ್ಯರ್। ಮುಂದಿನ ಪ್ರಶ್ನೆ ಮೈಸೂರು ಸಂಸ್ಥಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರಾರಂಭ ಮಾಡಿದ ದಿವಾನರು ಯಾರು ಸಿವಿಲ್ ಸರ್ವಿಸ್ ಪರೀಕ್ಷೆ ಅಂತ ನಾವೇನು ಕರಿತೀವಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಸಂಬಂಧಪಟ್ಟಂತೆ ಇದನ್ನು ಜಾರಿಗೆ ತಗೊಂಬಂದಂತಹ ದಿವಾನರು ಯಾರು ಇದು ನಿಮ್ಮ ನೀವು ಈ ಎಲ್ಲ ಯಾರು ವಿಡಿಯೋ ನೋಡ್ತಿದ್ದೀರಾ ನೀವೆಲ್ಲರೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ। ಸೊ ನಿಮಗೆ ಒಂದು ಈ ಒಂದು ಕ್ವೆಶನ್ಗೆ ತುಂಬ ನೀಟಾಗಿ ಗೊತ್ತಿರಬೇಕಾಗುತ್ತೆ। ಮೈಸೂರು ಸಂಸ್ಥಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು 1891 ಜಾರಿಗೆ ತರಲಾಗುತ್ತೆ। ಇದನ್ನು ಜಾರಿಗೆ ತಂದಂತಹ ವ್ಯಕ್ತಿ ದಿವಾನರು ಯಾರಪ್ಪ ಅಂತಂದರೆ ಕೆ ಶೇಷಾದ್ರಿ ಅಯ್ಯರ್। ಮುಂದಿನ ಪ್ರಶ್ನೆ ಸಿ ರಂಗಾಚಾರ್ಲು ಯಾರ ಕಾಲದಲ್ಲಿ ದಿವಾನರಾಗಿದ್ದರು ಇಲ್ಲಿ ಸಿ ರಂಗಾಚಾರ್ಲು 1881 ರಿಂದ 1883 ಮೈಸೂರಿನ ದಿವಾನರಾಗಿರ್ತಾರೆ। ಸೊ ಇವರು ಯಾರ ಒಂದು ದಿವಾನರಪ್ಪ ಅಂತಂದರೆ 3ನೇ ಕೃಷ್ಣರಾಜ ಒಡೆಯರ ದಿವಾನರಾಗಿರ್ತಾರೆ। ಮುಂದಿನ ಪ್ರಶ್ನೆ ಮೈಸೂರು ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದ ದಿವಾನರು ಯಾರು ಹೂ ಎಸ್ಟಾಬ್ಲಿಷ್ಡ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇನ್ ಮೈಸೂರು ಮೈಸೂರಿನ ಪುರಾತತ್ವ ಇಲಾಖೆ ಏನಿದೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಇದನ್ನು 1890 ದಿವಾನ್ ಕೆ ಶೇಷಾದ್ರಿ ಅಯ್ಯರವರು ಸ್ಥಾಪನೆಯನ್ನು ಮಾಡ್ತಾರೆ। ಮುಂದಿನ ಪ್ರಶ್ನೆ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು ನೋಡಿ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ಯಾವುದಪ್ಪ ಅಂತಂದರೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಅಥವಾ ಇದಕ್ಕೆ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆ ಅಂತ ಹೇಳಿ ಕರೀತಾರೆ। ಯಾಕೆ ಇದನ್ನು ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆ ಅಂತ ಹೇಳಿ ಕರೀತಾರೆ ಅಂತಂದರೆ ಇದನ್ನು ಜಾರಿಗೆ ತಂದಂತಹ ದಿವಾನರು ಯಾರ ದಿವಾನಗಿರಿಯ ಕಾಲದಲ್ಲಿ ಇದು
ಪ್ರಾರಂಭವಾಯಿತು ಅಂತಂದರೆ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ. ಸೊ ಹಾಗಾಗಿ ಇದಕ್ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಕೇಂದ್ರ ಅಂತ ಕೂಡ ಕರೀತಾರೆ. 1899 1902 ಈ ಒಂದು ಟೈಮ್ ಪೀರಿಯಡಲ್ಲಿ ಶಿವನ ಸಮುದ್ರದಲ್ಲಿ ಭಾರತದ ಮೊದಲ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸ್ತಾರೆ. ಯಾಕಪ್ಪ ಈ ಒಂದು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರದ ಅವಶ್ಯಕತೆ ಏನಿತ್ತು ಅಂತಂದರೆ, ಈ KGF ಏನಿದೆ ನಮ್ಮ ಕೋಲಾರ ಗೋಲ್ಡ್ ಫೀಲ್ಡು, ಅದಕ್ಕೆ ನೀರನ್ನು ಒದಗಿಸೋದಕ್ಕೋಸ್ಕರ ಈ ಒಂದು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಯೋಜನೆಯನ್ನು ಜಾರಿಗೆ ತಗೊಂಡು ಬರ್ತಾರೆ. ನಂತರ 1905 ಈ ಒಂದು ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರದಿಂದ ಬೆಂಗಳೂರು ಮೊದಲ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನು ಪಡೆದಂತಹ ಒಂದು ನಗರವಾಗುತ್ತೆ. ಇನ್ನು ವಾಣಿ ವಿಲಾಸ ಅಣೆಕಟ್ಟು, ಇದು ಏಷ್ಯಾದ ಮೊದಲ ಅಣೆಕಟ್ಟು, ಇದನ್ನು ಮಾರಿ ಕಣಿವೆ ಅಂತ ಹೇಳ್ಕೊಂಡು ಕರಿತೀವಿ. ಇದು ಕರ್ನಾಟಕದ ಮೊದಲ ಅಣೆಕಟ್ಟು, ಭಾರತದ ಮೊದಲ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದನ್ನು ಅಂದರೆ ವಾಣಿ ವಿಲಾಸ ಅಣೆಕಟ್ಟು ಕರ್ನಾಟಕದ ಮೊದಲ ಅಣೆಕಟ್ಟು. ಈ ಡ್ಯಾಮನ್ನು ಕಟ್ಟೋರು ಕೂಡ ಕೆಶೇಷಾದ್ರಿ ಅಯ್ಯರ್. ಇನ್ನು ವರಹಿ ಜಲವಿದ್ಯುತ್ ಯೋಜನೆ, ಇದು ಕೂಡ ಕರ್ನಾಟಕದ ಒಂದು ಪ್ರಸಿದ್ಧ ಜಲವಿದ್ಯುತ್ ಯೋಜನೆಯಾಗಿದೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಎಲ್ಲಿದೆಯಪ್ಪ ಅಂತಂದರೆ, ಇಲ್ಲಿ ಇದು ಶರಾವತಿ ನದಿಗೆ ಏನು ಜೋಗ್ ಫಾಲ್ಸ್ ಅಲ್ಲಿ ಇದೆಯಲ್ಲ, ಅದನ್ನು ನಾವು ಮಹಾತ್ಮ ಗಾಂಧಿ ಜಲವಿದ್ಯುತ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಅಪೆಕ್ಸ್ ಬ್ಯಾಂಕನ್ನು ಸ್ಥಾಪಿಸಿದ ದಿವಾನರು ಯಾರು? ಸೊ ಅಪೆಕ್ಸ್ ಬ್ಯಾಂಕ್ ಇತ್ತೀಚೆಗೆ ನೋಟಿಫಿಕೇಷನ್ ಆಗಿದೆ. ಸೊ ಯಾರು ಅಪೆಕ್ಸ್ ಬ್ಯಾಂಕನ್ನು ಎಕ್ಸಾಮನ್ನು ಬರಿಬೇಕು ಅಂತ ಇದ್ದೀರಾ, ಅವರಿಗೆ ಈ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಯಾರಿಗೆ ಕೋಚಿಂಗ್ ಬೇಕು ಅಪೆಕ್ಸ್ ಬ್ಯಾಂಕಿಗೋಸ್ಕರ, ಅವರು ನಮ್ಮ ಸಿದ್ಧಗಂಗಾ ಅಕಾಡೆಮಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಸ್ಪೆಷಲಾಗಿ ನೋಟ್ಸ್ ಬೇಕು ಅಂತಂದ್ರೆ ನೋಟ್ಸ್ ಕೂಡ ಅವೈಲೇಬಲ್ ಇದೆ, ರೆಕಾರ್ಡೆಡ್ ಕ್ಲಾಸ್ ಕೂಡ ಸಿಗುತ್ತೆ, ಲೈವ್ ಕ್ಲಾಸಸ್ ಕೂಡ ಸಿಗುತ್ತೆ, ಆಫ್ಲೈನ್ ಕ್ಲಾಸಸ್ ಕೂಡ ಸಿಗುತ್ತೆ. ಸೊ ಯಾರಿಗೆ ಕ್ಲಾಸಸ್ ಅವಶ್ಯಕತೆ ಇದೆ, ನೀವು ಸಿದ್ಧಗಂಗಾ ಅಕಾಡೆಮಿಯನ್ನು ಕಾಂಟ್ಯಾಕ್ಟ್ ಮಾಡಿ. ಈ ಅಪೆಕ್ಸ್ ಬ್ಯಾಂಕನ್ನು ಸ್ಥಾಪಿಸಿದಂತಹ ದಿವಾನರು ಯಾರಪ್ಪ ಅಂತಂದರೆ, ಆಲ್ಬಿಯನ್ ಬ್ಯಾನರ್ಜಿ. ಇವರು ಮೈಸೂರಿನ ದಿವಾನರಾದಂತಹ ಏಕೈಕ ಬ್ರಿಟಿಷ್ ವ್ಯಕ್ತಿ ಆಗಿದ್ದಾರೆ. ಇವರು 1922 ಮೈಸೂರಿನ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ರೇಷ್ಮೆ ಉತ್ಪಾದನೆಯು ಯಾರ ಕಾಲದಲ್ಲಿ ಅಭಿವೃದ್ಧಿ ಹೊಂದಿತು? ಈ ಕರ್ನಾಟಕದಲ್ಲಿ ರೇಷ್ಮೆ ಉತ್ಪಾದನೆ, ಇಡೀ ಸಿಂಧೂ ನಾಗರಿಕತೆಯ ಕಾಲದಲ್ಲೆಲ್ಲ ರೇಷ್ಮೆಯನ್ನು ನಾವು ಏನು ಮಾಡ್ತಾ ಇದ್ವಪ್ಪ ಅಂತಂದರೆ, ಚೈನಾದಿಂದ ಆಮದು ಮಾಡ್ಕೋತಿದ್ದೀವಿ. ನಮ್ಮ ಒಂದು ಭಾರತದಲ್ಲಿ ಇಷ್ಟೊಂದು ಒಂದು ರೇಷ್ಮೆ ಉತ್ಪಾದನೆ ಇರಲಿಲ್ಲ, ಬಟ್ ಆದರೆ ಕರ್ನಾಟಕ ಇವತ್ತು ಕೂಡ ರೇಷ್ಮೆ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಇದರ ಕ್ರೆಡಿಟ್ಸು ನಾವು ಯಾರಿಗೆ ಕೊಡಬೇಕಾಗುತ್ತಪ್ಪ ಅಂತಂದರೆ, ಟಿಪ್ಪು ಸುಲ್ತಾನನಿಗೆ ಕೊಡಬೇಕಾಗುತ್ತೆ. ಯಾಕಂದರೆ ಟಿಪ್ಪು ಸುಲ್ತಾನು ತನ್ನ ಅಂದು ಅಧಿಕಾರ ಅವಧಿಯಲ್ಲಿ ಇದೇನು ಮೈಸೂರಿನ ಒಂದು ಆಡಳಿತಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ. ಆ ಒಂದು ಸಮಯದಲ್ಲಿ ರೇಷ್ಮೆ ಉತ್ಪಾದನೆ ಮೈಸೂರು ಪ್ರಾಂತ್ಯದಲ್ಲಿ ರೇಷ್ಮೆ ಉತ್ಪಾದನೆಯನ್ನು ಹೆಚ್ಚು ಮಾಡ್ತಾನೆ. ಸೊ ಹಾಗಾಗಿ ಮೈಸೂರಿನಲ್ಲಿ ರೇಷ್ಮೆ ಉತ್ಪಾದನೆ ಯಾರ ಕಾಲದಲ್ಲಿ ಅಭಿವೃದ್ಧಿ ಹೊಂದಿತಪ್ಪ ಅಂದರೆ, ಟಿಪ್ಪು ಸುಲ್ತಾನ್ ಆಯಿತು, ನಾವು ಮೈಸೂರಿನ ಹುಲಿ ಅಂತ ಕೂಡ ಕರಿತೀವಿ. ಮುಂದಿನ ಪ್ರಶ್ನೆ, 2nd Anglo-Mysore ಯುದ್ಧವು ಈ ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತು. ದ 2nd Anglo-Mysore War ವಾಸ್ ಎಂಡೆಡ್ ವಿತ್ ದಿಸ್ ಟ್ರೀಟಿ. ಇಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಮತ್ತು ಬ್ರಿಟಿಷರ ನಡುವೆ 4 Anglo-Mysore ಯುದ್ಧಗಳು ನಡೆಯುತ್ತೆ. ಈ 4 Anglo-Mysore ಯುದ್ಧಗಳು ಕೂಡ ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ಮೊದಲನೇ Anglo-Mysore ಯುದ್ಧ 1767-1769 ನಡೆಯುತ್ತೆ. ಈ ಒಂದು ಮೊದಲನೇ Anglo-Mysore ಯುದ್ಧ ಏನಿದೆ, ಇದರಲ್ಲಿ ಹೈದರ್ ಅಲಿ ಪಾರ್ಟಿಸಿಪೇಟ್ ಮಾಡಿರ್ತಾನೆ, ಜೊತೆಗೆ ಬ್ರಿಟಿಷರ ಕಡೆಯಿಂದ ಕರ್ನಲ್ ಸ್ಮಿತ್ತು ಪಾರ್ಟಿಸಿಪೇಟ್ ಮಾಡಿರ್ತಾನೆ. ಈ ಯುದ್ಧ ಯಾವ ಒಂದು ಒಪ್ಪಂದದಿಂದ ಎಂಡ್ ಆಗುತ್ತಪ್ಪ ಅಂತಂದರೆ, ಮದ್ರಾಸ್ ಒಪ್ಪಂದದ ಮೂಲಕ ಎಂಡ್ ಆಗುತ್ತೆ. ಸೊ ಮೊದಲ Anglo-Mysore ಯುದ್ಧ ಎಂಡ್ ಆಗಿದ್ದು ಮದ್ರಾಸ್ ಒಪ್ಪಂದದ ಮೂಲಕ. ಎರಡನೇ Anglo-Mysore ಯುದ್ಧ 1780-84 ನಡೆಯುತ್ತೆ. ಈ ಒಂದು ಎರಡನೇ Anglo-Mysore ಯುದ್ಧ ಫಸ್ಟು ಹೈದರ್ ಅಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾನೆ, ಬಟ್ ಅದಾನಂತರ ಇದರಲ್ಲಿ ಬೆನ್ನು ಮೂಳೆ ಕ್ಯಾನ್ಸರಿಂದ ನಿಧಾನವನ್ನು ಹೋಗ್ತಾನೆ. ಅದಾದ ನಂತರ ಟಿಪ್ಪು ಸುಲ್ತಾನು ಈ ಒಂದು ಯುದ್ಧದ ನಾಯಕತ್ವವನ್ನು ವಹಿಸ್ಕೋತಾನೆ. ಸೊ ಇಲ್ಲಿ ಎರಡನೇ Anglo-Mysore ಯುದ್ಧ ಯಾವ ಒಂದು ಟ್ರೀಟಿಯ ಮೂಲಕ ಎಂಡ್ ಆಗುತ್ತಪ್ಪ ಅಂತಂದರೆ, ಮಂಗಳೂರು ಟ್ರೀಟಿಯ ಮೂಲಕ ಇದು ಎಂಡ್ ಆಗುತ್ತೆ. ಸೊ ಎರಡನೇ Anglo-Mysore ಯುದ್ಧ ಮಂಗಳೂರು ಒಪ್ಪಂದ. ಸೊ ಇದಕ್ಕೆ ಆನ್ಸರ್ ಏನಪ್ಪ ಆಗುತ್ತೆ, ಮಂಗಳೂರು ಒಪ್ಪಂದ. ನೆಕ್ಸ್ಟ್ ಮೂರನೇ Anglo-Mysore ಯುದ್ಧ 1790-1792 ನಡೆಯುತ್ತೆ. ಈ ಒಂದು ಯುದ್ಧ ಕೂಡ ಶ್ರೀರಂಗಪಟ್ಟಣ ಒಪ್ಪಂದದಿಂದ. ಸೊ ಮೂರನೇ Anglo-Mysore ಯುದ್ಧ ಯಾವುದರಿಂದ, ಶ್ರೀರಂಗಪಟ್ಟಣ ಒಪ್ಪಂದದಿಂದ. ನೆಕ್ಸ್ಟ್ 4ನೇ Anglo-Mysore ಯುದ್ಧ 1799 ನಡೆಯುತ್ತೆ. ಈ ಒಂದು 4ನೇ Anglo-Mysore ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸಾವನ್ನ ನೀಗ್ತಾನೆ. ವೆನ್ ವಾಸ್ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಸೆಟಪ್, NHPC ಅಂತ ಹೇಳಿ ಕರಿತೀವಿ, ನ್ಯಾಷನಲ್ ಹೈಡ್ರೋ ಪವರ್ ಕಾರ್ಪೊರೇಷನ್, ಇದು ಯಾವಾಗ ಸ್ಥಾಪನೆಗೊಂಡಿತ್ತು ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ನ್ಯಾಷನಲ್ NHPC ಯಾವಾಗ ಸ್ಥಾಪನೆ ಆಗಿತ್ತಪ್ಪ ಅಂತಂದರೆ, 1975. ಸೊ 1975 ಅಲ್ಲಿ NHPC ಎಸ್ಟಾಬ್ಲಿಷ್ ಆಗುತ್ತೆ.
ಮುಂದಿನ ಪ್ರಶ್ನೆ ವೆನ್ ವಾಸ್ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಸೆಟ್ಅಪ್ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅನ್ನು ಯಾವಾಗ ಎಸ್ಟಾಬ್ಲಿಷ್ ಮಾಡ್ತೀವಪ್ಪ ಅಂತಂದರೆ ಎನ್ ಟಿ ಪಿ ಸಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಇದು ಎಸ್ಟಾಬ್ಲಿಷ್ ಆಗಿದ್ದು ನವಂಬರ್ 7, 1975 ಇದು ಸ್ಥಾಪನೆ ಆಗುತ್ತೆ ವಿಚ್ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಥರ್ಮಲ್ ಎಲೆಕ್ಟ್ರಿಸಿಟಿ ಇನ್ ಇಂಡಿಯಾ ಸೊ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣ ವಿದ್ಯುತ್ತನ್ನು ತಯಾರ ಮಾಡುವಂತಹ ಒಂದು ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣ ವಿದ್ಯುತ್ತನ್ನು ತಯಾರು ಮಾಡುವಂತಹ ರಾಜ್ಯ ಯಾವುದಪ್ಪ ಅಂದರೆ ಅದು ಮಹಾರಾಷ್ಟ್ರ ಮಹಾರಾಷ್ಟ್ರ ಅತಿ ಹೆಚ್ಚು ಥರ್ಮಲ್ ಎಲೆಕ್ಟ್ರಿಸಿಟಿ ಉಷ್ಣ ವಿದ್ಯುತ್ತನ್ನು ತಯಾರು ಮಾಡುತ್ತೆ ವೆನ್ ವಾಸ್ ಆಟೋಮಿಕ್ ಎನರ್ಜಿ ಇನ್ಸ್ಟಿಟ್ಯೂಟ್ ಸೆಟ್ಅಪ್ ಅಣು ವಿದ್ಯುತ್ ಸಂಸ್ಥೆ ಅಂತ ನಾವೇನು ಕರಿತೀವಿ ಪರಮಾಣು ವಿದ್ಯುತ್ ಸಂಸ್ಥೆ ಇದು ಯಾವಾಗ ಸ್ಥಾಪನೆಗೊಂಡಿತ್ತು ಅಂತ ಇಲ್ಲಿ ಕೇಳಿದರೆ ಸೊ ಇಲ್ಲಿ ಆಟೋಮಿಕ್ ಎನರ್ಜಿ ಇನ್ಸ್ಟಿಟ್ಯೂಟ್ ಯಾವಾಗ ಎಸ್ಟಾಬ್ಲಿಷ್ ಆಯಿತಪ್ಪ ಅಂದರೆ ಆಗಸ್ಟ್ 3, 1954 ಆಟೋಮಿಕ್ ಎನರ್ಜಿ ಇನ್ಸ್ಟಿಟ್ಯೂಟ್ ಎಸ್ಟಾಬ್ಲಿಷ್ ಆಗುತ್ತೆ ಮುಂದಿನ ಪ್ರಶ್ನೆ ವೆನ್ ವಾಸ್ ದ ಫಸ್ಟ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಸೆಟ್ಅಪ್ ಸೊ ಭಾರತದಲ್ಲಿ ಮೊದಲ ಬಾರಿಗೆ ಅಣು ವಿದ್ಯುತ್ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡ್ತೀವಿ ಮತ್ತು ಯಾವಾಗ ಸ್ಥಾಪನೆ ಮಾಡ್ತೀವಿ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನು ನೋಡಿ ಭಾರತದಲ್ಲಿ ಮೊದಲ ಅಣು ವಿದ್ಯುತ್ ಕೇಂದ್ರ 1969 ತಾರಾಪುರದಲ್ಲಿ ಓಪನ್ ಮಾಡ್ತೀವಿ ಮಹಾರಾಷ್ಟ್ರದ ತಾರಾಪುರದಲ್ಲಿ ಸೊ ಇದು ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರವಾಗಿದೆ ನೆಕ್ಸ್ಟು ವಿಚ್ ಈಸ್ ದ ಇಂಡಿಯನ್ ಸ್ಟೇಟ್ ವಿತ್ ದ ಹೈಯೆಸ್ಟ್ ಟೆಕ್ನಿಕಲ್ ಪೊಟೆನ್ಷಿಯಲ್ ಇನ್ ವಿಂಡ್ ಪವರ್ ಸೊ ಭಾರತದಲ್ಲಿ ಯಾವ ರಾಜ್ಯವು ಗಾಳಿಯಿಂದ ಪವನಶಕ್ತಿಯಿಂದ ವಿದ್ಯುತ್ತನ್ನು ತಯಾರು ಮಾಡುವಂತಹ ಒಂದು ಪೊಟೆನ್ಷಿಯಲ್ ಜಾಸ್ತಿ ಹೊಂದಿದೆ ಅಂದರೆ ಯಾವ ರಾಜ್ಯದಲ್ಲಿ ನಾವು ಅತಿ ಹೆಚ್ಚು ಪವನಶಕ್ತಿಯಿಂದ ವಿದ್ಯುತ್ತನ್ನು ತಯಾರು ಮಾಡಬಹುದಪ್ಪ ಅಂತಂದರೆ ತಮಿಳುನಾಡು ಇದರಲ್ಲಿ ಮೊದಲ ಸ್ಥಾನವನ್ನು ಹೊಂದಿದೆ ಸೊ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ನಾವೇನು ಮಾಡ್ಬೋದು ಪವನಶಕ್ತಿಯಿಂದ ವಿದ್ಯುತ್ತನ್ನು ತಯಾರು ಮಾಡಬಹುದು ತಮಿಳುನಾಡು ನಂತರ ಗುಜರಾತ್ ಮಹಾರಾಷ್ಟ್ರ ಮತ್ತು ಕರ್ನಾಟಕಗಳು ನಂತರದ ಸ್ಥಾನದಲ್ಲಿ ಬರುತ್ತವೆ ನೆಕ್ಸ್ಟು ವಿಚ್ ಈಸ್ ದ ಲಾರ್ಜೆಸ್ಟ್ ವಿಂಡ್ ಫಾರ್ಮ್ ಇನ್ ಇಂಡಿಯಾ ಸೊ ಭಾರತದಲ್ಲಿ ಅತಿ ದೊಡ್ಡ ಪವನಶಕ್ತಿ ಕೇಂದ್ರ ಯಾವುದು ವಿಂಡ್ ಫಾರ್ಮ್ ಯಾವುದಪ್ಪ ಅಂತಂದರೆ ತಮಿಳುನಾಡಿನ ಮುಪ್ಪಂಡಲ್ಲಲ್ಲಿ ಸ್ಥಾಪನೆಗೊಂಡಿರುವಂತಹ ಒಂದು ವಿಂಡ್ ಫಾರ್ಮ್ ಏನಿದೆ ಅದು ಭಾರತದ ಅತಿ ದೊಡ್ಡ ವಿಂಡ್ ಫಾರ್ಮ್ ಆಗಿದೆ ಸೊ ತಮಿಳುನಾಡಿನ ಮುಪ್ಪಂಡಲ್ಲಲ್ಲಿ ಸ್ಥಾಪನೆಯಾಗಿದೆ ಇದು ಮುಂದಿನ ಪ್ರಶ್ನೆ ಹೌ ಮೆನಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಆರ್ ದೇರ್ ಇನ್ ಇಂಡಿಯಾ ಸೊ ಭಾರತದಲ್ಲಿ ಎಷ್ಟು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಣುವಿದ್ಯುತ್ ಸ್ಥಾವರಗಳು ಇದೆಯಪ್ಪ ಅಂತಂದರೆ ಪ್ರಸ್ತುತ 7 ಅಣುವಿದ್ಯುತ್ ಸ್ಥಾವರಗಳಿವೆ ಅವು ಯಾವ್ಯಾವುದಪ್ಪ ಅಂತಂದರೆ ಮೊದಲು ಸ್ಥಾಪನೆಗೊಂಡಿದ್ದು ತಾರಾಪುರ ಅಣುವಿದ್ಯುತ್ ಸ್ಥಾವರ ಅದಾದ ನಂತರ 1969 ಇದು ಎಸ್ಟಾಬ್ಲಿಷ್ ಆಗುತ್ತೆ ಅದಾದ ನಂತರ ರಾಜಸ್ಥಾನ ಅಣುವಿದ್ಯುತ್ ಸ್ಥಾವರ ಇದು 1975 ಎಸ್ಟಾಬ್ಲಿಷ್ ಆಗುತ್ತೆ ಅದಾದ ನಂತರ ಕಲ್ಪಕಂ ತಮಿಳುನಾಡಿನ ಕಲ್ಪಕಮ್ಮಲ್ಲಿ ಒಂದು ಅಣುವಿದ್ಯುತ್ ಸ್ಥಾವರವನ್ನು 1984 ಸ್ಥಾಪನೆ ಮಾಡ್ತೀವಿ ನೆಕ್ಸ್ಟು ನರೋರಾದಲ್ಲಿ ಒಂದು ಅಣುವಿದ್ಯುತ್ ಸ್ಥಾವರ 1991 ಅದಾದ ನಂತರ ಕಾಕ್ರಪಾರಲ್ಲಿ 1993 ಒಂದು ಅಣುವಿದ್ಯುತ್ ಸ್ಥಾವರವನ್ನು ಓಪನ್ ಮಾಡ್ತೀವಿ ಅದಾದ ನಂತರ ಕೈಗಾದಲ್ಲಿ ನಮ್ಮ ಕರ್ನಾಟಕದ ಕೈಗಾದಲ್ಲಿ 2000 ಒಂದು ಅಣುವಿದ್ಯುತ್ ಸ್ಥಾವರವನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ನೆಕ್ಸ್ಟು 2013 ತಮಿಳುನಾಡಿನ ಕೂಡಂಕುಳಂ ಅನ್ನುವಂತಹ ಒಂದು ಅಣುವಿದ್ಯುತ್ ಸ್ಥಾವರ ತಮಿಳುನಾಡಿನ ಕೂಡಂಕುಳಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟನ್ನು 2013 ಎಸ್ಟಾಬ್ಲಿಷ್ ಮಾಡ್ತೀವಿ ಸೊ ಟೋಟಲಾಗಿ ಭಾರತದಲ್ಲಿ 7 ಅಣುವಿದ್ಯುತ್ ಸ್ಥಾವರಗಳಿರೋದನ್ನ ನಾವು ನೋಡಬಹುದು ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಎನರ್ಜಿ ಸೋರ್ಸಸ್ ಇನ್ ಆರ್ಡರ್ ಆಫ್ ದೇರ್ ಶೇರ್ ಇನ್ ದ ಪವರ್ ಸೆಕ್ಟರ್ ಆಫ್ ಇಂಡಿಯಾ ಇಲ್ಲೊಂದಷ್ಟು
ಪವರ್ ಸೆಕ್ಟರ್ಸ್ನ ಕೊಟ್ಟಿದ್ದಾರೆ, ಅಂದರೆ ಅಣು ವಿದ್ಯುತ್, ಜಲ ವಿದ್ಯುತ್, ಪವನ ವಿದ್ಯುತ್, ಉಷ್ಣ ವಿದ್ಯುತ್ ಅಂತ ಹೇಳಿ. ಸೊ ಇದರಲ್ಲಿ ಅದು ಎನರ್ಜಿ ಯಾವ ರೀತಿ ವಿದ್ಯುತ್ತನ್ನು ತಯಾರು ಮಾಡುತ್ತೆ, ಎಷ್ಟು ಪರ್ಸೆಂಟ್ ವಿದ್ಯುತ್ತನ್ನು ನಾವು ಭಾರತದಲ್ಲಿ ತಯಾರು ಮಾಡ್ತಿದ್ದೀವಿ ಅದರ ಆಧಾರದ ಮೇಲೆ ನಾವು ಕಾಲಾನುಕ್ರಮ ಅಂದರೆ ಕ್ರಮಣಿಕೆಯನ್ನು ನೋಡೋದಾದರೆ, ಫಸ್ಟು ಅತಿ ಹೆಚ್ಚು ವಿದ್ಯುತ್ತನ್ನು ನಾವು ಯಾವುದರಿಂದ ತಯಾರು ಮಾಡ್ತಿದ್ದೇವಪ್ಪ ಅಂದರೆ ಥರ್ಮಲಿಂದ ತಯಾರು ಮಾಡ್ತಿದ್ದೀವಿ. ಸೆಕೆಂಡ್ ಪ್ಲೇಸಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದೆ, ಅದಾದ ನಂತರ ಜಲವಿದ್ಯುತ್ ಮೂರನೇ ಸ್ಥಾನದಲ್ಲಿದೆ, ಸೊ ವಿಂಡು ನಾಲ್ಕನೇ ಸ್ಥಾನದಲ್ಲಿದೆ. ಸೊ ಜಾಸ್ತಿ ನಾವು ಯಾವ ಸೋರ್ಸಿಂದ ವಿದ್ಯುತ್ತನ್ನು ತಯಾರು ಮಾಡ್ತಿದ್ದೀವಪ್ಪ ಅಂತಂದರೆ ಉಷ್ಣ ವಿದ್ಯುತ್ತನ್ನು ತಯಾರು ಮಾಡ್ತಿದ್ದೀವಿ. ನೆಕ್ಸ್ಟು, ಪೋಲಾವರಂ ಪ್ರಾಜೆಕ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಪೋಲಾವರಂ ಅನ್ನೋದು ಆಂಧ್ರ ಪ್ರದೇಶದ ಒಂದು ಮಹತ್ವಾಕಾಂಕ್ಷಿ ಆದಂತಹ ಒಂದು ಯೋಜನೆಯಾಗಿದೆ. ಇದು ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ನದಿಗೆ ಇರುವಂತಹ ಒಂದು ಯೋಜನೆಯಾಗಿದೆ, ಪೋಲಾವರಂ ಪ್ರಾಜೆಕ್ಟ್. ನೆಕ್ಸ್ಟು, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ಓಲ್ಡೆಸ್ಟ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇಂಡಿಯಾ? ಭಾರತದಲ್ಲಿ ಅತಿ ಹಳೆಯ ಪವರ್ ಸ್ಟೇಷನ್ ಯಾವುದಪ್ಪ ಅಂತಂದರೆ ಅದು ತಾರಾಪುರ ಆಟೋಮೆಟಿಕ್ ಪವರ್ ಸ್ಟೇಷನ್, 1969 ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಹಾಗಾಗಿ ಇದು ಭಾರತದ ಹಳೆಯ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಆಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಆಫ್ ಇಂಡಿಯಾ ಹ್ಯಾಸ್ ಹೈ ಪೊಟೆನ್ಷಿಯಲ್ಸ್ ಫಾರ್ ಸೋಲಾರ್ ಎನರ್ಜಿ? ಸರಿ, ಕೊಟ್ಟಿರುವಂತಹ ರಾಜ್ಯಗಳಲ್ಲಿ ಯಾವ ರಾಜ್ಯದಿಂದ ನಾವು ಅತಿ ಹೆಚ್ಚು ಸೂರ್ಯನ ಶಾಖದಿಂದ ಎಲೆಕ್ಟ್ರಿಸಿಟಿ ವಿದ್ಯುತ್ತನ್ನು ತಯಾರು ಮಾಡ್ಬೋದಪ್ಪ ಅಂತಂದರೆ ರಾಜಸ್ಥಾನ್ ರಾಜ್ಯದಿಂದ ಅಥವಾ ರಾಜಸ್ಥಾನ್ ರಾಜ್ಯದಲ್ಲಿ ಅತಿ ಹೆಚ್ಚು ನಾವು ಸೋಲಾರ್ ಎನರ್ಜಿಯಿಂದ ವಿದ್ಯುತ್ತನ್ನು ತಯಾರು ಮಾಡ್ಬೋದು. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? ಇಷ್ಟೊತ್ತು ಹೇಳಿದೆ ಏಳು ಪವರ್ ಸ್ಟೇಷನ್, ನ್ಯೂಕ್ಲಿಯರ್ ಪವರ್ ಸ್ಟೇಷನ್ನು. ಸೊ ತಾರಾಪುರ ಇರೋದು ಮಹಾರಾಷ್ಟ್ರದಲ್ಲಿ, ತಮಿಳ್ನಾಡಲ್ಲಿ ಅಲ್ಲ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, ಇದು ರಾಂಗ್ ಆಗುತ್ತೆ. ಕಲ್ಪಕಂ ಹೌದು ತಮಿಳ್ನಾಡಲ್ಲಿದೆ, ಕೈಗಾ ಕರ್ನಾಟಕದಲ್ಲಿದೆ, ಕಾಳಿ ನದಿ ಲೆಫ್ಟ್ ಬ್ಯಾಂಕಲ್ಲಿ, ಜೈಪುರ್ ಮಹಾರಾಷ್ಟ್ರದಲ್ಲಿ ಇದೆ, ಬಟ್ ತಾರಾಪುರ ತಮಿಳ್ನಾಡಲ್ಲಿ ಇಲ್ಲ, ಇದು ಮಹಾರಾಷ್ಟ್ರದಲ್ಲಿ ಇರೋವಂಥದ್ದು. ನೆಕ್ಸ್ಟು, ವಿಚ್ ಈಸ್ ದ ಲಾರ್ಜೆಸ್ಟ್ ಸೋಲಾರ್ ಪವರ್ ಪ್ಲಾಂಟ್ ಆಫ್ ಇಂಡಿಯಾ? ಸೊ ಭಾರತದ ಅತಿ ದೊಡ್ಡದಾದಂತಹ ಸೋಲಾರ್ ಪವರ್ ಪ್ಲಾಂಟ್ ಯಾವುದಪ್ಪ ಅಂತಂದರೆ ರಾಜಸ್ಥಾನದ ಬಾಡ್ಲಾದಲ್ಲಿ ಸ್ಥಾಪನೆಯಾಗಿರುವಂತಹ ಪವರ್ ಪ್ಲಾಂಟ್ ಏನಿದೆ, ಇದು ಭಾರತದ ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪ್ಲಾಂಟ್ ಆಗಿದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಸೋಲಾರ್ ಪವರ್ ಪ್ಲಾಂಟ್ ಇದೆ, ಪಾವಗಡದಲ್ಲಿ. ನೆಕ್ಸ್ಟು, ದ ಪ್ರೈಮರಿ ಕಾಂಪೋಸಿಷನ್ ಆಫ್ ಕೋಲ್ ಈಸ್? ಸೊ ಕೋಲ್ ಕೇಳಿದಿರಲ್ವಾ, ಕಲ್ಲಿದ್ದಲು. ಸೊ ಕಲ್ಲಿದ್ದಲು ಯಾವುದರಿಂದ ಆಗಿದೆಯಪ್ಪ, ಅದರಲ್ಲಿ ಮೇಯ್ನ್ ಆಗಿ ಯಾವುದಿರುತ್ತಪ್ಪ ಅಂತಂದರೆ, ಸೊ ಕಲ್ಲಿದ್ದಲಿ ಮೇಯ್ನ್ ಇರೋದು ಯಾವುದಪ್ಪ ಅಂದರೆ ಕಾರ್ಬನ್. ನೆಕ್ಸ್ಟು, ದ ಫಸ್ಟ್ ಆಯಿಲ್ ವೆಲ್ ಇನ್ ಇಂಡಿಯಾ ವಾಸ್ ಡಗ್ಗಟ್? ಭಾರತದಲ್ಲಿ ಮೊದಲ ಆಯಿಲ್ ವೆಲ್, ಸೊ ಪೆಟ್ರೋಲಿಯಂ ಬಾವಿಯನ್ನು ಎಲ್ಲಿ ತೋಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ನೋಡಿ. ಅಸ್ಸಾಮಿನ ದಿಗ್ಬಾಯಿಯಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ 1889 ಅಸ್ಸಾಮಿನ ದಿಗ್ಬಾಯಿಯಲ್ಲಿ ಏನು ಮಾಡ್ತಾರೆ, ಮೊದಲ ಪೆಟ್ರೋಲಿಯಂ ಬಾವಿಯನ್ನು ತೋಡ್ತಾರೆ. ನೆಕ್ಸ್ಟು, ವಿಚ್ ಸ್ಟೇಟ್ ಆಫ್ ಇಂಡಿಯಾ ಆಸ್ ದ ಲಾರ್ಜೆಸ್ಟ್ ರಿಸರ್ವ್ ಆಫ್ ಮೋನೋಸೈಟ್ ವಿತ್ ಹೈ ಥೋರಿಯಂ ಕಂಟೆಂಟ್? ಸೊ ಹೈ ಥೋರಿಯಂ ಕಂಟೆಂಟನ್ನು ಹೊಂದಿರುವಂತಹ ಒಂದು ಮಣ್ಣು, ಅದನ್ನು ಮೋನೋಸೈಟ್ ಮರಳು ಅಂತ ಹೇಳಿ ಕರಿತೀವಿ. ಈ ಮೋನೋಸೈಟ್ ಮರಳು ಈ ಕೆಳಕಂಡ ಯಾವ ಒಂದು ರಾಜ್ಯದಲ್ಲಿ ಹೆಚ್ಚಾಗಿ ಸಿಗುತ್ತಪ್ಪ, ಈ ಮೋನೋಸೈಟ್ ಮರಳಲ್ಲಿ ಥೋರಿಯಂ ಕಂಟೆಂಟ್ ಇರುತ್ತೆ, ಈ ಮೋನೋಸೈಟ್ ಮರಳು ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಕೇರಳದ ಮಲಬಾರ್ ತೀರ ಅಂತ ನಾವೇನು ಕರಿತೀವಿ, ಕೇರಳದ ಮಲಬಾರ್ ತೀರದಲ್ಲಿ ನಮಗೆ ಥೋರಿಯಂ ಕಂಟೆಂಟ್ ಇರುವಂತಹ ಮೋನೋಸೈಟ್ ಸ್ಯಾಂಡು ಸಿಗುತ್ತೆ. ನೆಕ್ಸ್ಟು, ದ ಲಾರ್ಜೆಸ್ಟ್ ಕೋಲ್ ರಿಸರ್ವ್ಸ್ ಆಫ್ ಇಂಡಿಯಾ ಆರ್ ಫೌಂಡ್ ಇನ್? ಸೊ ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲ ಗಣಿ ಅಥವಾ ಕಲ್ಲಿದ್ದಲ ಸಂಗ್ರಹಣೆ ಕೆಳಕಂಡ ಯಾವ ಪ್ರದೇಶದಲ್ಲಿ ಕಾಣ್ಬೋದು ಅಂತಂದರೆ ಈಗ ಜಾರ್ಖಂಡ್, ಛತ್ತೀಸ್ಗಢ್, ಒಡಿಸ್ಸಾ ಇಲ್ಲೆಲ್ಲ ಕೂಡ ಕೋಲ್ ರಿಸರ್ವ್ಸ್ ಇದೆ, ಬಟ್ ಜಾಸ್ತಿ ಇರೋದು ಎಲ್ಲಪ್ಪ ಅಂತಂದರೆ ಜಾರ್ಖಂಡಲ್ಲಿ. ಸೊ ಜಾರ್ಖಂಡು ಮೊದಲ ಸ್ಥಾನದಲ್ಲಿದೆ, ನಂತರ ಛತ್ತೀಸ್ಗಢು, ನಂತರ ಒಡಿಸ್ಸಾ ರಾಜ್ಯದಲ್ಲಿ ಕೋಲ್ ರಿಸರ್ವ್ಸ್ ಇದೆ. ಮುಂದಿನ ಪ್ರಶ್ನೆ, ದ ಲಾರ್ಜೆಸ್ಟ್ ರಿಸರ್ವ್ಸ್ ಆಫ್ ಫ್ರೆಶ್ ವಾಟರ್ ದ ಅರ್ತ್ ಸರ್ಫೇಸ್ ಇಸ್ ಫೌಂಡ್ ಇನ್? ಇಡೀ ಭೂಮಿಯ ಮೇಲೆ
ಫ್ರೆಶ್ ವಾಟರ್ ಅಂತ ನಾವೇನು ಕರಿತೀವಿ, ಈ ಫ್ರೆಶ್ ವಾಟರ್ ಯಾವ ಒಂದು ಪ್ರದೇಶದಲ್ಲಿ ಜಾಸ್ತಿ ಇದೆ ಅಂತ ನಮ್ಮ ಪ್ರಶ್ನೆ ಆಗಿದೆ. ಅಂದರೆ ರಷ್ಯಾದಲ್ಲಿದೆಯಾ, ಆಫ್ರಿಕಾದಲ್ಲಿದೆಯಾ, ಅಮೇರಿಕಾದಲ್ಲಿದೆಯಾ, ನಾರ್ತ್ ಅಮೇರಿಕಾದಲ್ಲಿದೆಯಾ ಅಂತೇಳಿ. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ, ಭೂಮಿಯ ಮೇಲೆ ಅತಿ ಹೆಚ್ಚು ಫ್ರೆಶ್ ವಾಟರ್ ರಿಸರ್ವನ್ನು ಹೊಂದಿರುವಂತಹ ಒಂದು ಪ್ಲೇಸ್ ಯಾವುದಪ್ಪ ಅಂತಂದರೆ ಅದು ನಾರ್ತ್ ಅಮೇರಿಕಾ. ಸೊ ನಾರ್ತ್ ಅಮೇರಿಕಾದಲ್ಲಿ ಅತಿ ಹೆಚ್ಚು ಫ್ರೆಶ್ ವಾಟರ್ನ ನೀವು ಕಾಣಬಹುದು. ಮುಂದಿನ ಪ್ರಶ್ನೆ, ದ ವರ್ಲ್ಡ್ಸ್ ಹೈಯೆಸ್ಟ್ ವಾಟರ್ ಫಾಲ್ ಈಸ್ ಇನ್. ಸೊ ಪ್ರಪಂಚದ ಅತಿ ಎತ್ತರದ ವಾಟರ್ಫಾಲ್ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಇಡೀ ಪ್ರಪಂಚದ ಅತಿ ಎತ್ತರದ ವಾಟರ್ಫಾಲ್ ಯಾವುದಪ್ಪ ಅಂತಂದರೆ ಏಂಜಲಾ ಫಾಲ್ಸು. ಈ ಏಂಜಲಾ ಫಾಲ್ಸ್ ಎಲ್ಲಿದೆಯಪ್ಪ, ಏಂಜಲ್ ಫಾಲ್ಸ್ ಅಂದರೆ ಈ ಏಂಜಲ್ ಫಾಲ್ಸು ವೆನಿಜುವೆಲಾದಲ್ಲಿ. ಸೊ ವೆನಿಜುವೆಲಾದಲ್ಲಿ ಇರುವಂತಹ ಏಂಜಲಾ ಫಾಲ್ಸು ಪ್ರಪಂಚದ ಅತಿ ಎತ್ತರವಾದಂತಹ ಒಂದು ಜಲಪಾತವಾಗಿದೆ. ಅಟ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಇನ್ ಕರ್ನಾಟಕ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಈಸ್ ಲೊಕೇಟೆಡ್. ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟು, ಕರ್ನಾಟಕದಲ್ಲಿ ಒಂದೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಅಂದರೆ ನಾವೇನಿದು ಅಣು ವಿದ್ಯುತ್ ಸ್ಥಾವರ ಅಂತ ಏನು ಕರಿತೀವಿ. ಹಾಗಿದ್ರೆ ಕರ್ನಾಟಕದಲ್ಲಿ ಅಣು ವಿದ್ಯುತ್ ಸ್ಥಾವರ ಯಾವ ಪ್ರದೇಶದಲ್ಲಿ ಇದೆ? ಇಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಏಕೈಕ ಅಣು ವಿದ್ಯುತ್ ಸ್ಥಾವರ ಯಾವುದಪ್ಪ ಅಂತಂದರೆ ಕೈಗಾ ಅಣು ವಿದ್ಯುತ್ ಸ್ಥಾವರ. ಕಾಳಿ ನದಿ ಎಡದಂಡೆಯಲ್ಲಿ, ಲೆಫ್ಟ್ ಬ್ಯಾಂಕಲ್ಲಿ ಇರುವಂತಹ ಕೈಗಾದಲ್ಲಿ ಏನು ಮಾಡಿದ್ದಾರೆ ಅಂದರೆ ಕರ್ನಾಟಕದ ಏಕೈಕ ಅಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಲಾಗಿದೆ. ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ? ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಸೊ ಶರಾವತಿ ಶಿವಮೊಗ್ಗದ ಒಂದು ಪ್ರಮುಖವಾದಂತಹ ನದಿಯಾಗಿದ್ದು, ಇಲ್ಲಿ ಶಿವಮೊಗ್ಗದಲ್ಲಿ ಈ ಒಂದು ಶರಾವತಿ ಜಲವಿದ್ಯುತ್ ಕೇಂದ್ರವನ್ನು ನೀವು ಕಾಣಬಹುದು. ಎರಮಸ್ ಥರ್ಮಲ್ ಪವರ್ ಸ್ಟೇಷನ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ? ಎರಮಸ್ ಅನ್ನುವಂತಹ ಉಷ್ಣ ವಿದ್ಯುತ್ ಸ್ಥಾವರವನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆಯಪ್ಪ ಅಂತಂದರೆ ರಾಯಚೂರಿನಲ್ಲಿ ಎರಮಸ್ ಅನ್ನುವಂತಹ ಒಂದು ಉಷ್ಣ ವಿದ್ಯುತ್ ಸ್ಥಾವರವನ್ನು, ಥರ್ಮಲ್ ಪವರ್ ಸ್ಟೇಷನನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇದು ಕರ್ನಾಟಕದಲ್ಲಿ ಇರುವಂತಹ ದೊಡ್ಡ ಥರ್ಮಲ್ ಪವರ್ ಸ್ಟೇಷನ್ ಆಗಿದೆ. ಸೊ ಶಕ್ತಿನಗರ ಅಂತ ಒಂದು ಹೆಸರಿದೆ. ಸೊ ಅಲ್ಲಿ ಈ ಒಂದು ಥರ್ಮಲ್ ಪವರ್ ಸ್ಟೇಷನನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆಲಮಟ್ಟಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಈಸ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್? ನೋಡಿ, ಆಲಮಟ್ಟಿ ಜಲವಿದ್ಯುತ್ ಪ್ರಾಜೆಕ್ಟು ಯಾವ ನದಿಗೆ ಇದೆಯಪ್ಪ ಅಂತಂದರೆ ಆಲಮಟ್ಟಿ ಡ್ಯಾಮ್ ಅಂತ ಕರಿತೀವಿ. ಸೊ ಇದು ಎಲ್ಲಿದೆ ಅಂತಂದರೆ ಕೃಷ್ಣಾ ನದಿಗೆ ಕಟ್ಟಲಾಗಿರುವಂತಹ ಒಂದು ಡ್ಯಾಮ್ ಆಗಿದ್ದು, ಇಲ್ಲಿ ಆಲಮಟ್ಟಿ ಜಲವಿದ್ಯುತ್ ಕೇಂದ್ರವನ್ನು ಕೂಡ ನೀವು ಕಾಣಬಹುದು. ನಾಗಜರಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಈಸ್ ಲೊಕೇಟೆಡ್ ಆನ್ ವಿಚ್ ರಿವರ್? ನಾಗಜರಿ ಜಲವಿದ್ಯುತ್ ಸ್ಥಾವರವನ್ನು ನಾವು ಕಾಳಿ ನದಿಗೆ ಇರೋದನ್ನು ನಾವು ನೋಡ್ಬೋದು. ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಇರುವಂತಹ ಪ್ರಮುಖವಾದಂತಹ ನದಿ ಕಾಳಿ ನದಿ. ಕಾಳಿ ನದಿ ಲೆಫ್ಟ್ ಬ್ಯಾಂಕಲ್ಲಿ ಕೈಗಾ ಅನ್ನುವಂತಹ ಒಂದು ಅಣುವಿದ್ಯುತ್ ಸ್ಥಾವರ ಕೂಡ ಇದೆ. ಅದೇ ರೀತಿ ನಾಗಜರಿ ಜಲವಿದ್ಯುತ್ ಸ್ಥಾವರ ಕೂಡ ಕಾಳಿ ನದಿಗೆ ಇರುವಂಥದ್ದು. ವಿಚ್ ವಾಸ್ ಓನ್ಲಿ ಅಂಡರ್ ಗ್ರೌಂಡ್ ಐಡಲ್ ಪ್ರಾಜೆಕ್ಟ್ ಆಫ್ ದ ಕರ್ನಾಟಕ? ಕರ್ನಾಟಕದಲ್ಲಿ ಇರುವಂತಹ ಏಕೈಕ ಭೂಗರ್ಭ ವಿದ್ಯುತ್ ಸ್ಥಾವರ, ಜಲವಿದ್ಯುತ್ ಸ್ಥಾವರ, ಭೂಗರ್ಭ ಜಲವಿದ್ಯುತ್ ಸ್ಥಾವರ ಯಾವುದಪ್ಪ ಅಂತಂದರೆ ಅದು ವರಹಿ ನದಿಗೆ ಇರುವಂತಹ ಮಾಣಿ ಪ್ರಾಜೆಕ್ಟ್. ವರಹಿ ನದಿಗೆ ಇರುವಂತಹ ಮಾಣಿ ಪ್ರಾಜೆಕ್ಟ್ ಏನಾಗಿದೆ, ಅದು ಕರ್ನಾಟಕದಲ್ಲಿ ಇರುವಂತಹ ಏಕೈಕ ಭೂಗರ್ಭ ಸ್ಥಾನವಾಗಿದೆ. ಸೊ ಏಕೈಕ ಭೂಗರ್ಭ ಜಲವಿದ್ಯುತ್ ಯೋಜನೆ, ಮಾಣಿ ಯೋಜನೆ ವರಹಿ ನದಿಗೆ ಇರುವಂಥದ್ದು. ವಿಚ್ ಈಸ್ ದ ಲಾರ್ಜೆಸ್ಟ್ ರಿಸರ್ವಿಯರ್ ಆಫ್ ಕರ್ನಾಟಕ? ಕರ್ನಾಟಕದ ಅತ್ಯಂತ ದೊಡ್ಡ ಡ್ಯಾಮ್ ಅಣೆಕಟ್ಟು ಯಾವುದಪ್ಪ ಅಂತಂದರೆ ಇಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಅಣೆಕಟ್ಟು ರಿಸರ್ವಿಯರ್ ಯಾವುದು ಅಂದರೆ ಲಿಂಗನಮಕ್ಕಿ ಅಣೆಕಟ್ಟು. ಸೊ ಶರಾವತಿ ನದಿಗೆ ಕಟ್ಟಿರುವಂತಹ ಲಿಂಗನಮಕ್ಕಿ ಡ್ಯಾಮ್ ಕರ್ನಾಟಕದ ಲಾರ್ಜೆಸ್ಟ್ ರಿಸರ್ವಿಯರ್ ಆಗಿದೆ. ಕೊಡಸಳ್ಳಿ ಡ್ಯಾಮ್ ಲೊಕೇಟೆಡ್ ಆನ್ ವಿಚ್ ರಿವರ್? ಇಲ್ಲಿ ಕೊಡಸಳ್ಳಿ ಅನ್ನೋದು ಒಂದು ಹಳ್ಳಿಯ ಹೆಸರು. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಹತ್ರ ಬರುವಂತಹ ಒಂದು ಹಳ್ಳಿ. ಈ ಕೊಡಸಳ್ಳಿಯಲ್ಲಿ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ. ಹಾಗಿದ್ರೆ ಯಾವ ನದಿಗೆ ಈ ಡ್ಯಾಮನ್ನು ಕಟ್ಟಿದ್ದಾರಪ್ಪ ಅಂದರೆ ಕಾಳಿ ನದಿಗೆ ಕಟ್ಟಿರುವಂತಹ ಒಂದು ಡ್ಯಾಮ್ ಇದೆ ಅಲ್ಲಿ.
ಕುಡಿತಿನಿ ಥರ್ಮಲ್ ಪವರ್ ಸ್ಟೇಷನ್ ಲೊಕೇಟೆಡ್ ಆನ್ ವಿಚ್ ಡಿಸ್ಟಿಕ್? ಸೊ ಕರ್ನಾಟಕದಲ್ಲಿ ಕುಡುತಿನಿ ಅನ್ನುವಂತಹ ಒಂದು ಉಷ್ಣ ವಿದ್ಯುತ್ ಸ್ಥಾವರ ಇದೆ. ಇದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಕರ್ನಾಟಕದ ಬಳ್ಳಾರಿಯಲ್ಲಿ ಕುಡುತಿನಿ ಥರ್ಮಲ್ ಪವರ್ ಸ್ಟೇಷನ್ ಇದೆ. ನೋಡಿ, ಎರಾಮಸ್ ಇರೋದು ಎಲ್ಲಿ? ರಾಯಚೂರಲ್ಲಿ. ಕುಡುತಿನಿ ಇರೋದು ಬಳ್ಳಾರಿಯಲ್ಲಿ. ಡೀಸೆಲ್ ಥರ್ಮಲ್ ಪವರ್ ಸ್ಟೇಷನ್ ಹ್ಯಾಸ್ ಲೊಕೇಟೆಡ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಆಫ್ ಕರ್ನಾಟಕ? ಸೊ ಕರ್ನಾಟಕದಲ್ಲಿ ಡೀಸೆಲ್ ಥರ್ಮಲ್ ಪವರ್ ಸ್ಟೇಷನ್, ಡೀಸೆಲ್ ಉಷ್ಣ ವಿದ್ಯುತ್ ಸ್ಥಾವರ ಯಾವ ಪ್ರದೇಶದಲ್ಲಿ ಇದೆಯಪ್ಪ ಅಂತಂದರೆ, ಬೆಂಗಳೂರು ಎಲ್ಲರಿಗೂ ಗೊತ್ತು, ಕರ್ನಾಟಕದ ರಾಜಧಾನಿ. ಈ ಬೆಂಗಳೂರಿನಲ್ಲಿ ಪುಟ್ಟೇನಹಳ್ಳಿ ಅಂತ ಬರುತ್ತೆ, ಯಲಹಂಕದ ಹತ್ರ. ಯಲಹಂಕದ ಪುಟ್ಟೇನಹಳ್ಳಿಯಲ್ಲಿ ಈ ಒಂದು ಡೀಸೆಲ್ ಥರ್ಮಲ್ ಪವರ್ ಸ್ಟೇಷನನ್ನು ಲೊಕೇಟ್ ಮಾಡಲಾಗಿದೆ, ಸ್ಥಾಪಿಸಲಾಗಿದೆ. ವೆನ್ KPTCL ಎಸ್ಟಾಬ್ಲಿಷ್ಡ್? ನೀವೆಲ್ಲರೂ ಕೂಡ KPTCL ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ. ನಿಮಗೆ ಇದು ಗೊತ್ತಿರಲೇಬೇಕು, KPTCLನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತೇಳಿ. ನೋಡಿ, KPTCLಗಿಂತ ಮುಂಚೆ ಇದರ ಹೆಸರು KEB ಅಂತ ಇರುತ್ತೆ. ಸೊ 1999 1999 KEB ಅನ್ನುವಂತಹ ಹೆಸರಿನ ಬದಲಿಗೆ ಅದನ್ನು KPTCL ಅಂತ ಮಾಡ್ತಾರೆ. ಸೊ ಹಾಗಾಗಿ KPTCL ಯಾವಾಗ ಸ್ಥಾಪನೆಗೊಂಡಿತ್ತಪ್ಪ ಅಂತಂದರೆ 1999. ನೆಕ್ಸ್ಟು, ವೆನ್ KPTCL ಡಿವೈಡೆಡ್ ಇಂಟು 5 ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನೀಸ್? ಸೊ KPTCL ಯಾವಾಗ ಈ ಒಂದು 5 ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ, ನೀವು ಕೇಳಿದಿರಲ್ವಾ, ಬೆಸ್ಕಾಮ್ ಕೇಳಿದಿರ, ಬೆಂಗಳೂರು ಬೆಸ್ಕಾಮು, ಚೆಸ್ಕಾಮು, ಜೆಸ್ಕಾಮು ಇವೆಲ್ಲ ಕೇಳಿದಿರಲ್ಲ. ಸೊ ಈ ರೀತಿಯಾಗಿ 5 ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಯಾಗಿ ಯಾವಾಗ KPTCL ಡಿವೈಡ್ ಆಯ್ತಪ್ಪ ಅಂತಂದರೆ 2002. ಸೊ 2002 ಪವರ್ನ ಟ್ರಾನ್ಸ್ಮಿಷನ್ ಮಾಡೋದಕ್ಕೋಸ್ಕರ ಈ ಒಂದು ನಮ್ಮ KPTCL ಏನು ಮಾಡ್ತಪ್ಪ ಅಂತಂದರೆ, ಈ ಒಂದು ಕಂಪನೀಸ್ ತನ್ನ ಒಂದು ಕಂಪನೀಸ್ನ 5 ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನೀಸಾಗಿ ಡಿವೈಡನ್ನು ಮಾಡುತ್ತೆ. ನೆಕ್ಸ್ಟು, ವೆನ್ ಚೆಸ್ಕಾಮ್ ಎಸ್ಟಾಬ್ಲಿಷ್ಡ್? ಈ 5 ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನೀಸ್ ಆದ ನಂತರ 2005 ಇನ್ನೊಂದು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಎಸ್ಟಾಬ್ಲಿಷ್ ಆಗುತ್ತೆ. ಅದು ಯಾವುದಪ್ಪ ಅಂತಂದರೆ ಚೆಸ್ಕಾಮ್. ಚೆಸ್ಕಾಮ್ ಅಂದರೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್. ಇದೆಲ್ಲಿದೆಯಪ್ಪ ಅಂತಂದರೆ ಮೈಸೂರಲ್ಲಿದೆ. ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್, ಇದು ಮೈಸೂರಲ್ಲಿ 2005 ಎಸ್ಟಾಬ್ಲಿಷ್ ಆಗುತ್ತೆ. ಈಗ ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳಿದೆಯಪ್ಪ ಅಂತಂದರೆ 6. 2002 5 ಮಾಡ್ತಾರೆ, ಬೆಸ್ಕಾಮ್, ಜೆಸ್ಕಾಮ್ ಎಲ್ಲ. ಸೊ 2005 ಇನ್ನೊಂದಾಗುತ್ತೆ, ಅದೇ ಚೆಸ್ಕಾಮು 2005. ಸೊ ಟೋಟಲಾಗಿ ಎಷ್ಟಾಯಿತು? 6 ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನೀಸ್ ಇದ್ದಾವೆ. ವಿಚ್ ಈಸ್ ದ ಮೋಸ್ಟ್ ಹಾರ್ನೆಸ್ಟ್ ರಿವರ್ ಆಫ್ ಕರ್ನಾಟಕ? ಅಂದರೆ ಕರ್ನಾಟಕದಲ್ಲಿ ಪವರ್ ದೃಷ್ಟಿಕೋನದಿಂದ ತುಂಬ ಯೂಸ್ ಮಾಡಿಕೊಂಡಿರುವಂತಹ ಒಂದು ರಿವರ್ ಯಾವುದು? ವಿಚ್ ಈಸ್ ದ ಮೋಸ್ಟ್ ಹಾರ್ನೆಸ್ಟ್ ರಿವರ್ ಆಫ್ ಕರ್ನಾಟಕ ಅಂತಂದರೆ ದಟ್ ಈಸ್ ಶರಾವತಿ. ಶರಾವತಿ ಕರ್ನಾಟಕದಲ್ಲಿ ತುಂಬ ವಿವಿಧೋದ್ದೇಶಗಳಿಗೆ ಯೂಸ್ ಮಾಡಿಕೊಂಡಿರುವಂತಹ ಒಂದು ನದಿಯಾಗಿದೆ. ಇದು ಶಿವಮೊಗ್ಗದಲ್ಲಿ ಹುಟ್ಟುತ್ತೆ, ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ವೆನ್ ವಾಸ್ ದ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಎಸ್ಟಾಬ್ಲಿಷ್? ಸೊ ಇದು KERC. ಸೊ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಇದು ಯಾವಾಗ ಎಸ್ಟಾಬ್ಲಿಷ್ ಆಯ್ತಪ್ಪ ಅಂತಂದರೆ 1999 ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ವಿಚ್ ವಾಸ್ ದ ಫಸ್ಟ್ ಮೇಜರ್ ಐಡಲ್ ಪವರ್ ಸ್ಟೇಷನ್ ಇನ್ ಏಷ್ಯಾ? ಸೊ ಏಷ್ಯಾದಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ಜಲವಿದ್ಯುತ್ ಸ್ಥಾವರ ಯಾವುದಪ್ಪ ಅಂತಂದರೆ ಅದು ಶಿವನ ಸಮುದ್ರ ನದಿಗೆ ಸ್ಥಾಪನೆಯಾದಂತಹ KE ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಸ್ಥಾವರ. 1902 ಶಿವನ ಸಮುದ್ರದಲ್ಲಿ ಕಾವೇರಿ ನದಿಗೆ ಈ ಒಂದು ಸ್ಟೇಷನ್ ಜಲವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡ್ತಾರೆ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಏನು ಗೋಲ್ಡ್ ಮೈನಿಂಗ್ ಮಾಡ್ತಿರ್ತಾರೆ ಕೋಲಾರದ KGFಅಲ್ಲಿ, ಆ KGFಗೆ ಎಲೆಕ್ಟ್ರಿಸಿಟಿಯನ್ನು ಸಪ್ಲೈ ಮಾಡೋದಾಗಿರುತ್ತೆ. ಹಾಗಾಗಿ 1902 ಈ ಒಂದು ಪವರ್ ಸ್ಟೇಷನ್ ಎಸ್ಟಾಬ್ಲಿಷ್ ಆಗುತ್ತೆ.
ವಿಚ್ ವಾಸ್ ದ ಫಸ್ಟ್ ಸಿಟಿ ಇನ್ ಇಂಡಿಯಾ ಹೂ ಕೊಟ್ ದ ಎಲೆಕ್ಟ್ರಿಸಿಟಿ. ನೋಡಿ 1902 ಅಲ್ಲಿ ಕರ್ನಾಟಕದಲ್ಲಿ ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಸ್ಥಾಪನೆಯಾಗುತ್ತೆ KGF-ಗೆ ಎಲೆಕ್ಟ್ರಿಸಿಟಿಯನ್ನು ಸಪ್ಲೈ ಮಾಡೋದಕ್ಕೋಸ್ಕರ. ಸೊ 1905 ಇದೇ ಒಂದು ಸ್ಥಾವರದಿಂದ ಏನು ಮಾಡ್ತಾರಪ್ಪ ಅಂತಂದರೆ ಬೆಂಗಳೂರು ನಗರಕ್ಕೆ ಎಲೆಕ್ಟ್ರಿಸಿಟಿಯನ್ನು ಸಪ್ಲೈ ಮಾಡ್ತಾರೆ. ಸೊ ಹಾಗಾಗಿ 1905 ಎಲೆಕ್ಟ್ರಿಸಿಟಿಯನ್ನು ಪಡೆದಂತಹ ಏಷ್ಯಾದ ಮೊದಲ ನಗರ ಆಗಿ ಬೆಂಗಳೂರಾಗುತ್ತೆ. ವಿಚ್ ಈಸ್ ದ ಲಾರ್ಜೆಸ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಆಫ್ ದ ಸ್ಟೇಟ್. ಕರ್ನಾಟಕದ ಅತ್ಯಂತ ದೊಡ್ಡ ಇರಿಗೇಷನ್ ಪ್ರಾಜೆಕ್ಟ್, ನೀರಾವರಿ ಪ್ರಾಜೆಕ್ಟ್ ಯಾವುದಪ್ಪ ಅಂತಂದರೆ ಅದು ತುಂಗಭದ್ರಾ. ನೋಡಿ, ಡ್ಯಾಮ್ ಬೇರೆ, ಇದು ತುಂಗಭದ್ರಾ. ಕರ್ನಾಟಕದ ಅತ್ಯಂತ ದೊಡ್ಡ ಇರಿಗೇಷನ್ ಪ್ರಾಜೆಕ್ಟಿನ ಒಂದು ಡ್ಯಾಮ್ ಆಗಿದೆ ನಮ್ಮ ತುಂಗಭದ್ರಾ ನದಿ ಡ್ಯಾಮ್. ಸೂಪಾ ಪವರ್ ಪ್ರಾಜೆಕ್ಟ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ರಿವರ್. ಇಲ್ಲಿ ಸೂಪಾ ಅಂತ ಒಂದು ಅಣೆಕಟ್ಟು ಬರುತ್ತೆ. ಆ ಒಂದು ಅಣೆಕಟ್ಟಿನಿಂದ ನಾವೇನು ಮಾಡ್ತಿದ್ದೀವಿ, ಜಲ ವಿದ್ಯುತ್ತನ್ನು ತಯಾರು ಮಾಡ್ತಿದ್ದೀವಿ. ಹಾಗಿದ್ರೆ ಈ ಒಂದು ಸೂಪಾ ಪವರ್ ಪ್ರಾಜೆಕ್ಟ್ ಯಾವ ನದಿಗೆ ಸಂಬಂಧಪಟ್ಟಿದೆಯಪ್ಪ ಅಂತಂದರೆ ಕಾಳಿ ನದಿಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಾಜೆಕ್ಟ್ ಆಗಿದೆ. ರಾಜ ಲಕ್ಕಮ್ಮಗೌಡ ಡ್ಯಾಮ್ ಕನ್ಸ್ಟ್ರಕ್ಟೆಡ್ ಆನ್ ವಿಚ್ ರಿವರ್? ನೋಡಿ, ತುಂಬ ಇಂಪಾರ್ಟೆಂಟು. ರಾಜ ಲಕ್ಕಮ್ಮಗೌಡ ಡ್ಯಾಮ್ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? ಇದನ್ನು ನಾವು ಹಿಡ್ಕಲ್ ಡ್ಯಾಮ್ ಅಂತ ಕೂಡ ಕರಿತೀವಿ. ಈ ಹಿಡ್ಕಲ್ ಡ್ಯಾಮು ಯಾವ ಒಂದು ನದಿಗಿದೆಯಪ್ಪ ಅಂತಂದರೆ ಘಟಪ್ರಭಾ ನದಿಗೆ ಕಟ್ಟಲಾಗಿರುವಂತಹ ಒಂದು ಅಣೆಕಟ್ಟಾಗಿದೆ. ಸೊ ವಿಶ್ವದ ಅತಿ ದೊಡ್ಡ ಸರೋವರ ಯಾವುದು? ಇಡೀ ಪ್ರಪಂಚದಲ್ಲಿ, ನಮ್ಮ ವರ್ಲ್ಡಲ್ಲಿ ಲಾರ್ಜೆಸ್ಟ್ ಸರೋವರ ಯಾವುದಪ್ಪ ಅಂತಂದರೆ ಅದು ಕ್ಯಾಸ್ಪಿಯನ್ ಸರೋವರ. ಕ್ಯಾಸ್ಪಿಯನ್ ಸರೋವರ ನಮ್ಮ ವಿಶ್ವದ ಅತಿ ದೊಡ್ಡದಾದಂತಹ ಒಂದು ಸರೋವರವಾಗಿದೆ. ವಿಶ್ವದ ಅತಿ ದೊಡ್ಡ ಹಡಗು ಕಾಲುವೆ. ವಿಶ್ವದ ಅತಿ ದೊಡ್ಡ ಕಾಲುವೆ ಯಾವುದಪ್ಪ ಅಂತಂದರೆ ಈಜಿಪ್ಟಿನ ಸುಯೆಜ್ ಕಾಲುವೆ. ಈ ಸುಯೆಜ್ ಕಾಲುವೆ ಏಷ್ಯಾ ಮತ್ತು ಯುರೋಪನ್ನು ಕನೆಕ್ಟ್ ಮಾಡುವಂತಹ ಒಂದು ಕಾಲುವೆಯಾಗಿದೆ. ಇತ್ತೀಚೆಗೆ ಇದು ತುಂಬ ಸುದ್ದಿಯಲ್ಲಿತ್ತು. ಯಾಕಪ್ಪ ಅಂತಂದರೆ ಈ ಒಂದು ಸುಯೆಜ್ ಕಾಲುವೆಯಲ್ಲಿ ನೆವರ್ ಗೀವ್ ಅಪ್ ಅನ್ನುವಂತಹ ಒಂದು ಹಡಗು ಸಿಕ್ಕಾಕ್ಕೊಂಡಿತ್ತು. ಸೊ ಹಾಗಾಗಿ ಇಡೀ ಪ್ರಪಂಚದಾದ್ಯಂತ ಸುಯೆಜ್ ಕಾಲುವೆ ತನ್ನ ಗಮನವನ್ನು ಸೆಳೆದಿತ್ತು. ಹಾಗಾಗಿ ಕರೆಂಟ್ ಅಫೇರ್ಸಲ್ಲಿ ತುಂಬ ಸುದ್ದಿಲಿ ಇರೋದ್ರಿಂದ ಇದರ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ಅವಶ್ಯಕವಾಗಿದೆ. ಪನಾಮ ಕಾಲುವೆ ಯಾವುದನ್ನು ಸಂಪರ್ಕಿಸುತ್ತದೆ? ನೋಡಿ, ಪನಾಮ ಕಾಲುವೆ ಈ ಕೆಳಗಿನ ಯಾವ ಎರಡು ಕಾಂಡಗಳನ್ನು, ಕಾಂಟಿನೆಂಟ್ಸನ್ನು ಸಂಪರ್ಕ ಮಾಡುತ್ತಪ್ಪ ಅಂತಂದರೆ ಇದು ಪೆಸಿಫಿಕ್ ಸಾಗರದೊಂದಿಗೆ ಅಟ್ಲಾಂಟಿಕ್ ಸಾಗರವನ್ನು ಕನೆಕ್ಟ್ ಮಾಡುತ್ತೆ. ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರ, ಅಥವಾ ನಿಮಗೇನಾದರೂ ಕಾಂಟಿನೆಂಟ್ಸ್ನ ಕೇಳಿದ್ರೆ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾವನ್ನು ಈ ಪನಾಮ ಕಾಲುವೆ ಕನೆಕ್ಟ್ ಮಾಡುತ್ತೆ. ಪೆಸಿಫಿಕ್ ಸಾಗರದೊಂದಿಗೆ ಅಟ್ಲಾಂಟಿಕ್ ಸಾಗರವನ್ನು ಕನೆಕ್ಟ್ ಮಾಡುತ್ತೆ. ವಿಶ್ವದ ಅತಿ ಉದ್ದದ ನದಿ. ನಮ್ಮ ವರ್ಲ್ಡಲ್ಲಿ ತುಂಬ ಲಾಂಗೆಸ್ಟ್ ರಿವರ್ ಯಾವುದಪ್ಪ ಅಂತಂದರೆ ಅದು ನೈಲ್ ರಿವರ್, ಈಜಿಪ್ಟಿನ ನೈಲ್ ರಿವರ್. ಕೆಳಗಿನಲ್ಲಿ ಯಾವುದು ವಿಶ್ವದ ಅತಿ ದೊಡ್ಡ ನದಿಯಾಗಿದೆ? ಅದು ಲಾಂಗೆಸ್ಟು, ಇದು ಲಾರ್ಜೆಸ್ಟ್. ಲಾರ್ಜೆಸ್ಟ್ ರಿವರ್ ಯಾವುದಪ್ಪ ಅಂತಂದರೆ ಅಮೆಜಾನ್. ಯಾವ ನದಿಯು ಸಮಭಾಜಕವನ್ನು ಎರಡು ಬಾರಿ ದಾಟುತ್ತದೆ? ಯಾವ ನದಿ ಸಮಭಾಜಕ ವೃತ್ತವನ್ನು, ಸಮಭಾಜಕ ವೃತ್ತ ಅಂತಂದರೆ 0° ಈಕ್ವೇಟರು. ಸೊ ಈ 0° ಈಕ್ವೇಟರನ್ನು ಯಾವ ನದಿ ಎರಡು ಟೈಮ್ ಕ್ರಾಸ್ ಮಾಡುತ್ತಪ್ಪ ಅಂತಂದರೆ ಕಾಂಗೋ ನದಿ. ಕೇಂದ್ರ ಸಾಗರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯು ಇಲ್ಲಿ ನೆಲೆಗೊಂಡಿದೆ. ಕೇಂದ್ರ ಸಾಗರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ ಕೇರಳದ ಕೊಚ್ಚಿನಲ್ಲಿ ನೆಲೆಗೊಂಡಿದೆ. ಕೆಳಗಿನಗಳಲ್ಲಿ ಯಾವುದು ಭಾರತದ ಅತಿ ಉದ್ದದ ನದಿಯಾಗಿದೆ? ಕೆಳಗಿನಗಳಲ್ಲಿ ಭಾರತದ ಅತಿ ಉದ್ದದ ನದಿ ಯಾವುದಪ್ಪ ಅಂತಂದರೆ ಗಂಗಾ ನದಿ. ದ ಲಾಂಗೆಸ್ಟ್ ರಿವರ್ ಆಫ್ ಇಂಡಿಯಾ ಯಾವುದು ಅಂತಂದರೆ ಗಂಗಾ. ಭಾರತದ ಪರ್ಯಾಯ ದ್ವೀಪದ ಅತಿ ಉದ್ದದ ನದಿ. ಇಲ್ಲಿ ಪರ್ಯಾಯ ದ್ವೀಪ ಅಂತಂದರೆ ನಮ್ಮ ಡೆಕ್ಕನ್ನು, ಡೆಕ್ಕನ್ನಿನ ಅಥವಾ ದಕ್ಷಿಣ ಭಾರತದ ಅತಿ ಉದ್ದವಾದಂತಹ ನದಿ ಯಾವುದಪ್ಪ ಅಂತಂದರೆ ಗೋದಾವರಿ. 82.5 ರೇಖಾಂಶವು ಭಾರತಕ್ಕೆ ಭೌಗೋಳಿಕವಾಗಿ ಮಹತ್ವದ್ದಾಗಿದೆ. ಏಕೆಂದರೆ 82.5 ರೇಖಾಂಶವು ಭಾರತದ ಸ್ಥಳೀಯ ಸಮಯವನ್ನು ಶಕ್ತಗೊಳಿಸುತ್ತದೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ISTಅಂತ ಕೇಳಿರ್ತೀರಲ್ವಾ ನೀವು. ಈ ISTಯನ್ನು ನಾವು ಯಾವುದರ ಆಧಾರದ ಮೇಲೆ ಗುರುತಿಸಿದೀವಪ್ಪ ಅಂತಂದರೆ ಭಾರತದ 82.5 ° ಪೂರ್ವ ರೇಖಾಂಶದ ಆಧಾರದ ಮೇಲೆ. ಇದು 0° ಗ್ರೀನ್ವಿಚ್ ರೇಖಾಂಶದಿಂದ ಎಷ್ಟು ಮುಂದೆ ಇದೆ, ಎಷ್ಟು ಅವರ್ಸ್ ಮುಂದೆ ಇದೆಯಪ್ಪ ಅಂತಂದರೆ 5.5
30 minutes 5 ಗಂಟೆ 5.5 ಗಂಟೆಗಳಷ್ಟು ಭಾರತದ ಟೈಮ್ ಏನಾಗಿದೆಯಪ್ಪ ಅಂತಂದ್ರೆ ಗ್ರೀನ್ವಿಚ್ ರೇಖಾಂಶಕ್ಕಿಂತ ಮುಂದಿದೆ, ಹಿಂದೆ ಎಲ್ಲ ಮುಂದಿದೆ. ಭಾರತದ ದಕ್ಷಿಣದ ತುದಿಯು ಇಲ್ಲಿ ನೆಲೆಗೊಂಡಿದೆ. ನೋಡಿ, ಭಾರತದ ದಕ್ಷಿಣದ ತುತ್ತ ತುದಿ ಅಂತ ನಾವು ಯಾವುದನ್ನು ಕರಿತೀವಪ್ಪ ಅಂತಂದರೆ ಇಂದಿರಾ ಪಾಯಿಂಟನ್ನು ಕರಿತೀವಿ. ಈ ಇಂದಿರಾ ಪಾಯಿಂಟ್ ಎಲ್ಲಿದೆ ಅಂತಂದರೆ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿದೆ. ಲಕ್ಷದ್ವೀಪವು ಎಷ್ಟು ದ್ವೀಪಗಳ ಸಮೂಹವಾಗಿದೆ? ನೋಡಿ, ಲಕ್ಷದ್ವೀಪ ಅಂದ ತಕ್ಷಣ ಅಲ್ಲಿ ಲಕ್ಷ ದ್ವೀಪಗಳಿದೆ ಅಂತ ಅರ್ಥ ಅಲ್ಲ, ಇದು ಎಷ್ಟು ದ್ವೀಪಗಳ ಸಮೂಹ ಆಗಿದೆ ಅಂತಂದರೆ 36 ದ್ವೀಪಗಳ ಸಮೂಹವಾಗಿದೆ. ಭೌಗೋಳಿಕ ಇತಿಹಾಸದ ಪ್ರಕಾರ ಭಾರತದ ಅತ್ಯಂತ ಹಳೆಯ ಪರ್ವತಗಳು, ಭಾರತದ ಓಲ್ಡೆಸ್ಟ್ ಮೌಂಟೈನ್ಸ್ ಯಾವುದಪ್ಪ ಅಂತಂದರೆ ಅರಾವಳಿ ಪರ್ವತಗಳು. ಲೇನಿಂದ ಕಾಶ್ಮೀರವನ್ನು ಸಂಪರ್ಕಿಸುವ ಸಾರಿಗೆ ಮಾರ್ಗವು ಎತ್ತರದ ಪರ್ವತ ಶ್ರೇಣಿಗಳನ್ನು ದಾಟುತ್ತದೆ. ಯಾವ ಎತ್ತರದ ಪರ್ವತ ಶ್ರೇಣಿಗಳನ್ನು ದಾಟುತ್ತಪ್ಪ ಅಂತಂದರೆ ಕಾರಾಕೊರಂ ಶ್ರೇಣಿಗಳನ್ನು ಇದು ದಾಟುತ್ತೆ. ಕೆಳಗಿನ ಯಾವ ಪರ್ವತವು ಪೂರ್ವ ಘಟ್ಟಗಳ ಭಾಗವಾಗಿಲ್ಲ? ಇಲ್ಲಿ ಭಾರತದ ದಕ್ಷಿಣ ಭಾರತದಲ್ಲಿ ಈ ಕಡೆ ವೆಸ್ಟರ್ನ್ ಗಾಟ್ಸ್ ಬರುತ್ತೆ, ಪಶ್ಚಿಮ ಘಟ್ಟಗಳು, ಇಲ್ಲಿ ಪೂರ್ವ ಘಟ್ಟಗಳು ಬರುತ್ತೆ. ಇದರಲ್ಲಿ ಅನೇಕ ಮೌಂಟೈನ್ಸನ್ನು ಬೆಟ್ಟಗಳ ಇರೋದನ್ನ ನೀವು ನೋಡ್ಬೋದು. ಸೊ ಇಲ್ಲಿ ಪೂರ್ವ ಘಟ್ಟಗಳ ಈಸ್ಟರ್ನ್ ಗಾಟ್ಸಿನ ಭಾಗ ಯಾವುದಲ್ಲ ಅಂತ ಕೇಳಿದರೆ, ನೋಡಿ, ಈಸ್ಟರ್ನ್ ಗಾಟ್ಸಲ್ಲಿ ಯಾವ್ಯಾವ ಬೆಟ್ಟಗಳು ಬರುತ್ತಪ್ಪ ಅಂದರೆ ಶೆವರಾಯ್ ಬೆಟ್ಟಗಳು ಬರುತ್ತೆ, ಜಾವಡಿ ಹಿಲ್ಸ್ ಬರುತ್ತೆ, ನಲ್ಲಮಲ್ಲೈ ಹಿಲ್ಸ್ ಬರುತ್ತೆ, ಇವೆಲ್ಲ ಕೂಡ ಈಸ್ಟರ್ನ್ ಗಾಟ್ಸ್ ಭಾರತದ ಪೂರ್ವ ದಿಕ್ಕಿನಲ್ಲಿ ಬರುವಂತಹ ಬೆಟ್ಟಗಳು. ಸೊ ಅಣ್ಣೈಮಲೈ ಹಿಲ್ಸ್ ಎಲ್ಲಿ ಬರುತ್ತಪ್ಪ ಅಂತಂದರೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಪೂರ್ವ ಘಟ್ಟದ ಭಾಗ ಯಾವುದಪ್ಪ ಅಲ್ಲ ಅಂತಂದರೆ ಅಣ್ಣೈಮಲೈ ಹಿಲ್ಸ್. ಈ ಕೆಳಗಿನಗಳಲ್ಲಿ ಯಾವುದು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ಸಂಧಿ ಬಿಂದುವಾಗಿದೆ? ಆಲ್ರೆಡಿ ಹೇಳಿದೆ, ಇದು ವೆಸ್ಟರ್ನ್ ಗಾಟ್ಸು, ಈ ಕಡೆ ಈಸ್ಟರ್ನ್ ಗಾಟ್ಸು. ವೆಸ್ಟರ್ನ್ ಗಾಟ್ಸು ಮತ್ತು ಈಸ್ಟರ್ನ್ ಗಾಟ್ಸು ಎಲ್ಲಿ ಸಂಧಿಸ್ತವಪ್ಪ ಅಂತಂದರೆ ಇಲ್ಲಿ ತಮಿಳುನಾಡಿನ ನೀಲಗಿರಿ ಪರ್ವತಗಳಲ್ಲಿ ಸಂಧಿಸ್ತವೆ. ಬ್ರಹ್ಮಪುತ್ರ ನದಿಯು ಭಾರತವನ್ನು ಯಾವ ಹೆಸರಿನಿಂದ ಪ್ರವೇಶಿಸುತ್ತದೆ? ಈ ಬ್ರಹ್ಮಪುತ್ರ ನದಿ ಭಾರತವನ್ನು ಅರುಣಾಚಲ್ ಪ್ರದೇಶದಿಂದ ಪ್ರವೇಶ ಮಾಡುತ್ತೆ. ಇದನ್ನು ಟಿಬೆಟಲ್ಲಿ ಸಾಂಗಪೋ ಅಂತ ಹೇಳಿ ಕರೀತಾರೆ. ಇದು ಯಾವ ಒಂದು ಹೆಸರಿನಿಂದ ಭಾರತವನ್ನು ಪ್ರವೇಶ ಮಾಡುತ್ತಪ್ಪ ಅಂತಂದರೆ ದಿಹಾಂಗ್ ಅನ್ನುವಂತಹ ಒಂದು ಹೆಸರಿನಿಂದ ಪ್ರವೇಶವನ್ನು ಮಾಡುತ್ತೆ. ಮೊದಲ ಪ್ರಶ್ನೆ, ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ದ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ ಯಾರನ್ನು ಕರಿತೀರಪ್ಪ ಅಂತಂದರೆ ಆ್ಯಡಮ್ ಸ್ಮಿತ್. ದಿ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತಹ ಒಂದು ಕೃತಿಯನ್ನು ಬರೆದಿರುವಂತಹ ಆ್ಯಡಮ್ ಸ್ಮಿತ್ ರವರನ್ನು ಫಾದರ್ ಆಫ್ ಎಕನಾಮಿಕ್ಸ್ ಅಂತೇಳಿ ಕರೀತಾರೆ. ಭಾರತ ಡ್ಯಾಶ್ ಆರ್ಥಿಕತೆಯನ್ನು ಹೊಂದಿದೆ. ಭಾರತ ಒಂದು ಮಿಶ್ರ ಆರ್ಥಿಕತೆಯನ್ನು ಹೊಂದಿದೆ, ಅಂದರೆ ಮಿಕ್ಸಡ್ ಎಕಾನಮಿ. ಅಂದರೆ ಇಲ್ಲಿ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಅದೇ ರೀತಿ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಸೊ ಸಾರ್ವಜನಿಕ ಮತ್ತು ಖಾಸಗಿ ಎರಡೂ ಆರ್ಥಿಕತೆಯನ್ನು ಹೊಂದಿರುವಂತಹ ಒಂದು ಆರ್ಥಿಕತೆಯನ್ನು ನಾವು ಮಿಕ್ಸಡ್ ಎಕಾನಮಿ ಅಂತ ಹೇಳಿ ಕರಿತೀವಿ. ಭಾರತವು ಯಾವಾಗ ಮಿಶ್ರ ಆರ್ಥಿಕತೆಯನ್ನು ಆಯ್ಕೆ ಮಾಡಿಕೊಂಡಿದೆ? ನೋಡಿ, ಭಾರತ ಯಾವಾಗ ಮಿಶ್ರ ಆರ್ಥಿಕತೆಯನ್ನು ಆಯ್ಕೆ ಮಾಡ್ಕೋತಪ್ಪ ಅಂತಂದರೆ 2ನೇ ಪಂಚವಾರ್ಷಿಕ ಯೋಜನೆ 5-year plans ಅಂತ ಬರ್ತಿತ್ತಲ್ವಾ, ಅದರಲ್ಲಿ 2ನೇ 5-year plansಲ್ಲಿ ಮಿಶ್ರ ಆರ್ಥಿಕತೆಯನ್ನು, ಮಿಕ್ಸಡ್ ಎಕಾನಮಿಯನ್ನು ಅಳವಡಿಸ್ಕೊಂಡಿದೆ. ಮಿಶ್ರ ಆರ್ಥಿಕತೆ ಅಂದರೆ ಏನು? ಸೊ ಮಿಶ್ರ ಆರ್ಥಿಕತೆ ಅಂದರೆ ಮೀನಿಂಗ್ ಏನಪ್ಪ ಅಂತಂದರೆ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಸಹಬಾಳ್ವೆ. ಅಂದರೆ ಇಲ್ಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಎರಡೂ ಇರುವಂತಹ ಒಂದು ಇದನ್ನು ಆರ್ಥಿಕತೆಯನ್ನು ನಾವು ಮಿಶ್ರ ಆರ್ಥಿಕತೆ ಅಂತೇಳಿ ಕರಿತೀವಿ. ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು? ಸೊ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಪುಸ್ತಕವನ್ನು ಬರೆದವರು ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ. ಆರ್ಥಿಕ ಯೋಜನೆ ಡ್ಯಾಶ್ ಒಂದು ವಿಷಯವಾಗಿದೆ. ನೋಡಿ, ಆರ್ಥಿಕ ಯೋಜನೆ ಸಮವರ್ತಿ ಪಟ್ಟಿಯಲ್ಲಿ ಇರುವಂತಹ ಒಂದು ವಿಷಯವಾಗಿದೆ. ಸೊ ಇಲ್ಲಿ ಯೂನಿಯನ್ ಲೀಸ್ಟು, ಸ್ಟೇಟ್ ಲೀಸ್ಟು ಮತ್ತು ಕಾನ್ಕರೆಂಟ್ ಲೀಸ್ಟ್ ಅಂತ ಬರುತ್ತೆ. ಅದರಲ್ಲಿ ಆರ್ಥಿಕ ಯೋಜನೆ ಯಾವ ಒಂದು ಲಿಸ್ಟಲ್ಲಿ ಇದೆಯಪ್ಪ ಅಂತಂದರೆ ಎಕನಾಮಿಕ್ ಪ್ಲಾನಿಂಗು ಕಾನ್ಕರೆಂಟ್ ಲಿಸ್ಟಲ್ಲಿ ಇದೆ. ಭಾರತದಲ್ಲಿ ಯೋಜನೆಯು ತನ್ನ ಉದ್ದೇಶಗಳನ್ನು ಇದರಿಂದ ಪಡೆಯುತ್ತದೆ. ನೋಡಿ, ಭಾರತದಲ್ಲಿ ಏನು 5-year plansು, ನೀತಿ ಆಯೋಗ ಮತ್ತು ಮುಂಚೆ ಯೋಜನಾ ಆಯೋಗ ಯೋಜನೆಗಳನ್ನು ರೂಪಿಸ್ತಿತ್ತು. ಇವುಗಳು ತಮ್ಮ ಒಂದು ಇದನ್ನು ಉದ್ದೇಶಗಳನ್ನು ಎಲ್ಲಿಂದ ಪಡೆಯುತ್ತಪ್ಪ ಅಂತಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು.
ಡಿಪಿಎಸ್ಪಿ ಅಂತ ಹೇಳಿ ಕರಿತೀವಿ. ಡಿಪಿಎಸ್ಪಿ ಅಂತ ಹೇಳಿ ಕರಿತೀವಿ ಆ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಂದ ಈ ಒಂದು ಎಕನಾಮಿಕ್ ಭಾರತ ಯೋಜನೆಯ ಉದ್ದೇಶಗಳನ್ನು ನಾವು ತಿಳ್ಕೊತೀವಿ. ಆರ್ಥಿಕ ಸಮೀಕ್ಷೆಯನ್ನು ಇವರಿಂದ ಪ್ರಕಟಿಸಲಾಗಿದೆ. ಅಂದರೆ ತುಂಬ ಸಲ ಈ ಪ್ರಶ್ನೆಯನ್ನು ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದರೆ, ಯಾರು ಎಕನಾಮಿಕ್ ಸರ್ವೆಯನ್ನು ಪಬ್ಲಿಷ್ ಮಾಡ್ತಾರೆ ಅಂತೇಳಿ. ನೋಡಿ, ಎಕನಾಮಿಕ್ ಸರ್ವೆಯನ್ನು ಪಬ್ಲಿಷ್ ಮಾಡೋದು ಫೈನಾನ್ಸ್ ಮಿನಿಸ್ಟ್ರಿ, ಹಣಕಾಸು ಸಚಿವಾಲಯ. ದುರ್ಗಾಪುರ, ಬಿಲಾಯಿ ಮತ್ತು ರೂರ್ಕೆಲಾದಲ್ಲಿರುವ ಉಕ್ಕಿನ ಸ್ಥಾವರಗಳನ್ನು ಈ ಅವಧಿಯಲ್ಲಿ ಸ್ಥಾಪಿಸಲಾಯಿತು. ಸೊ ಯಾವ ಅವಧಿಯಲ್ಲಿ ಈ ಒಂದು ದುರ್ಗಾಪುರ, ಬಿಲಾಯಿ ಮತ್ತು ರೂರ್ಕೆಲಾದಲ್ಲಿರುವಂತಹ ಉಕ್ಕಿನ ಸ್ಥಾವರಗಳನ್ನು ಸ್ಥಾಪನೆ ಮಾಡುತ್ತಪ್ಪ ಅಂತಂದರೆ, ಎರಡನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ. ಭಾರತದಲ್ಲಿ ಬಡತನ ರೇಖೆಯನ್ನು ಅಂದಾಜು ಮಾಡಲು ಯಾವ ಸಮಿತಿಯ ಶಿಫಾರಸುಗಳನ್ನು ಅನುಸರಿಸಲಾಗಿದೆ? ಯಾವ ಸಮಿತಿ ಅಪ್ಪ ಅಂದರೆ ಲಡಕ್ವಾಲಾ ಸಮಿತಿ. ಈ ಲಡಕ್ವಾಲಾ ಸಮಿತಿ ಬಡತನ ರೇಖೆಯನ್ನು, ಪಾವರ್ಟಿ ಲೈನನ್ನು ಮೆಜರ್ ಮಾಡೋದಕ್ಕೆ ಅಂತೇಳಿ ಅಪಾಯಿಂಟ್ ಆದಂತಹ ಒಂದು ಕಮಿಟಿ. ಆ ಒಂದು ಸಮಿತಿಯ ಶಿಫಾರಸುಗಳನ್ನು ಈಗ ನಾವು ಫಾಲೋ ಮಾಡ್ತಾ ಇದ್ದೀವಿ. ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಡ್ಯಾಶ್ ಗುರಿಯನ್ನು ಹೊಂದಿದೆ. ನೋಡಿ, ಆಪರೇಷನ್ ಬ್ಲ್ಯಾಕ್ ಬೋರ್ಡಿನ ಗುರಿ ಏನಪ್ಪ ಅಂತಂದರೆ, ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸುವುದು. ಸೊ ಯಾವ ಒಂದು ರೀಜನ್ಸು ಎಜುಕೇಷನಲಿ ಬ್ಯಾಕ್ವರ್ಡ್ ಆಗಿರುತ್ತೆ ಅಲ್ಲಿ ಇರುವಂತಹ ಮಕ್ಕಳಿಗೆ ಪ್ರೈಮರಿ ಎಜುಕೇಷನನ್ನು ಕೊಡುವಂಥದ್ದು ಆಪರೇಷನ್ ಬ್ಲ್ಯಾಕ್ ಬೋರ್ಡ್ನ ಒಂದು ಉದ್ದೇಶ ಆಗಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ಕ್ರಮವಾಗಿ ಯೋಜನಾ ಆಯೋಗವು ನಿರ್ಧರಿಸಿದ ಕನಿಷ್ಠ ಕ್ಯಾಲರಿ ಸೇವನೆ ಎಷ್ಟಪ್ಪ ಅಂತಂದರೆ, ನೋಡಿ, ಗ್ರಾಮೀಣ ಭಾಗದ ಜನ ಒಂದು ದಿನಕ್ಕೆ ಎಷ್ಟು ಕ್ಯಾಲರಿಯನ್ನು ಸೇವಿಸಬೇಕಪ್ಪ ಅಂದರೆ 2400, ಮತ್ತು ನಗರ ಪ್ರದೇಶದ ಜನ 2100. ಇದಕ್ಕಿಂತ ಕಡಿಮೆ ಕ್ಯಾಲರಿಯನ್ನು ಸೇವನೆ ಮಾಡುವಂತಹ ಜನರನ್ನು ನಾವು ಬಡವರು ಅಂತ ಹೇಳಿ ಕರಿತೀವಿ. ಅಂದರೆ ಬಡತನ ರೇಖೆಗಿಂತ ಕೆಳಗಿರುವಂತಹ ಜನರು ಅಂತೇಳಿ ಗುರುತಿಸ್ತೀವಿ. ಹಣದುಬ್ಬರದ ಕಾರಣ. ನೋಡಿ, ಹಣದುಬ್ಬರ ಯಾಕೆ ಉಂಟಾಗುತ್ತಪ್ಪ ಅಂತಂದರೆ, ತುಂಬ ಹಣದ ಪೂರೈಕೆಯಲ್ಲಿ ಹೆಚ್ಚಳ. ಅಂದರೆ ನಮ್ಮ ಹತ್ರ ತುಂಬ ದುಡ್ಡಿರುತ್ತೆ, ಬಟ್ ನಮಗೇನು ಅಗತ್ಯವಾದಂತಹ ವಸ್ತುಗಳು ಗೂಡ್ಸ್ ಇರುತ್ತೆ ಅವು ಉತ್ಪಾದನೆಯಲ್ಲಿ ತುಂಬ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ವಸ್ತುಗಳ ಬೆಲೆ ಕ್ರಮೇಣವಾಗಿ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಗೂಡ್ಸಿನ ಬೆಲೆ, ಇವಾಗ ಒಂದು ಪೆನ್ ರೂಪಾಯಿ ಒಂದು ಪೆನ್ನಿನ ಬೆಲೆ 5 ರುಪೀಸ್ ಇದೆ ಅಂತ ಅಂದ್ಕೊಳ್ಳಿ ನಮ್ಮ ಚಿಕ್ಕ ವಯಸ್ಸಲ್ಲಿ. ಈಗ ಅದರ ಬೆಲೆ 15 ರುಪೀಸ್ ಆಗಿದೆ. ನಮಗೆ ಚಿಕ್ಕ ವಯಸ್ಸಲ್ಲಿ 5 ರೂಪಾಯಿ ಕೂಡ ನಮ್ಮ ಹತ್ರ ದುಡ್ಡಿರ್ತಿರ್ಲಿಲ್ಲ, ಬಟ್ ಇವಾಗ ನಮ್ಮ ಹತ್ರ ದುಡ್ಡಿದೆ, ಆದರೆ ಏನಿಲ್ಲ, ಪೆನ್ನಿನ ಒಂದು ಪ್ರೊಡಕ್ಷನ್ ಇಲ್ಲ. ಸೊ ಹೀಗೆ ನಮ್ಮ ಹತ್ರ ದುಡ್ಡಿದ್ದು ಉತ್ಪಾದನೆಯಲ್ಲಿ, ವಸ್ತುಗಳ ಉತ್ಪಾದನೆಯಲ್ಲಿ ಕುಸಿತ ಉಂಟಾಗಿ ಅದರ ಬೆಲೆಯಲ್ಲಿ ಏರಿಕೆ ಉಂಟಾಗುವಂತಹ ಪರಿಸ್ಥಿತಿಯನ್ನು ನಾವು ಇನ್ಫ್ಲೇಷನ್, ಹಣದುಬ್ಬರ ಅಂತೇಳಿ ಕರಿತೀವಿ. ಹೆಚ್ಚುತ್ತಿರುವ ನಿರುದ್ಯೋಗ ಮತ್ತು ಹಣದುಬ್ಬರ ಪರಿಸ್ಥಿತಿಯನ್ನು ಹೀಗೆ ಕರೆಯಲಾಗುತ್ತದೆ. ನೋಡಿ, ಒಂದು ಕಡೆ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗ್ತಿರುತ್ತೆ, ನಿರುದ್ಯೋಗ ಹೆಚ್ಚಿಗೆ ಆಗ್ತಿರುತ್ತೆ, ಇನ್ನೊಂದು ಕಡೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗಿರುತ್ತೆ. ಇವೆರಡೂ ಕೂಡ ಜಾಸ್ತಿ ಆಗುವಂತಹ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಾವು ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇಂಪಾರ್ಟೆಂಟ್, ತುಂಬ ನೋಡ್ಕೊಳ್ಳಿ. ಹಣದುಬ್ಬರವನ್ನು ತಾತ್ಕಾಲಿಕವಾಗಿ ಪರಿಶೀಲಿಸಲು ಕೆಳಗಿನ ಯಾವುದನ್ನು ಬಳಸಬಹುದು? ಅಂದರೆ ಹಣದುಬ್ಬರ ಏನಾಗಿದೆ ಅದನ್ನು ತಾತ್ಕಾಲಿಕವಾಗಿ ಪರಿಶೀಲನೆ ಮಾಡೋದಕ್ಕೋಸ್ಕರ ಯಾವುದನ್ನು ಬಳಸ್ಬೋದಪ್ಪ ಅಂತಂದರೆ, ಹಣದ ಪೂರೈಕೆಯಲ್ಲಿ ಇಳಿಕೆಯನ್ನು ಮಾಡ್ಬೋದು. ಅಂದರೆ ಬ್ಯಾಂಕ್ಗಳು ಏನು ಮಾಡ್ಬೋದಪ್ಪ ಅಂತಂದರೆ, ತಾವು ಸಾಲ ಕೊಡೋದನ್ನ ನಿಲ್ಲಿಸ್ಬೋದು. RBI ತಾನು ಮಾಡುವಂತಹ ಏನು CRR ಕ್ಯಾಶ್ ರಿಸರ್ವ್ ರೇಷ್ಯೋ ಇರುತ್ತೆ, SLR ಇರುತ್ತೆ, ಅದನ್ನೆಲ್ಲ ಜಾಸ್ತಿ ಮಾಡೋದ್ರ ಮೂಲಕ ಜನರ ಹತ್ರ, ಅಂದರೆ ಪಬ್ಲಿಕ್ಸ್ ಹತ್ರ ಏನು ಮಾಡ್ಬೋದು, ದುಡ್ಡು ಇಲ್ದಂಗೆ ಮಾಡ್ಬೋದು. ಸೊ ಹಣದ ಪೂರೈಕೆ ಅಂದರೆ ಪಬ್ಲಿಕ್ಸ್ ಹತ್ರ ಹಣದ ಪೂರೈಕೆ ಕಡಿಮೆ ಆದಾಗ ಅವರು ವಸ್ತುಗಳನ್ನ ಏನು ತಗೋತಿದ್ರೋ ಅದನ್ನು ಕಡಿಮೆ ಮಾಡ್ತಾರೆ, ಹೌದಲ್ವಾ? ಸೊ ಇದರಿಂದ ನಾವೇನು ಮಾಡ್ಬೋದು ಅಂತಂದರೆ, ಈ ಒಂದು ಹಣದುಬ್ಬರವನ್ನು ತಾತ್ಕಾಲಿಕವಾಗಿ, ನೋಡಿ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಕೇವಲ ತಾತ್ಕಾಲಿಕವಾಗಿ ಹಣದುಬ್ಬರವನ್ನು ಕಡಿಮೆ ಮಾಡಬಹುದು. ಸ್ಟ್ಯಾಗ್ಫ್ಲೇಷನ್ ಒಂದು ಪ್ರಕರಣವನ್ನು ಸೂಚಿಸುತ್ತದೆ. ನೋಡಿ, ಸ್ಟ್ಯಾಗ್ಫ್ಲೇಷನ್ ಯಾವುದನ್ನು, ಈ ಕೆಳಕಂಡ ಯಾವುದನ್ನು ಸೂಚನೆ ಮಾಡುತ್ತಪ್ಪ ಅಂತಂದರೆ, ಆರ್ಥಿಕ ಹಿಂಜರಿತ ಮತ್ತು ಹಣದುಬ್ಬರ. ಸೊ ಆರ್ಥಿಕವಾಗಿ ಒಂದು ದೇಶ ಹಿಂದೆ ಬ್ಯಾಕ್ವರ್ಡ್ ಆಗ್ತಿರೋದು ಮತ್ತು ಇನ್ಫ್ಲೇಷನ್ ಆಗುವಂತಹ ಒಂದು ಸ್ಥಿತಿಯನ್ನು ನಾವು ಸ್ಟ್ಯಾಗ್ಫ್ಲೇಷನ್ ಅಂತೇಳಿ ಕರಿತೀವಿ. ಪೂರೈಕೆಗೆ ಹೋಲಿಸಿದರೆ ಒಟ್ಟು ಬೇಡಿಕೆಯಲ್ಲಿನ ಅತಿಯಾದ ಹೆಚ್ಚಳದ ಪರಿಣಾಮವಾಗಿ ಬೆಲೆಗಳ ಸಾಮಾನ್ಯ ಮಟ್ಟದಲ್ಲಿ ಸ್ಥಿರವಾದ ಹೆಚ್ಚಳವನ್ನು ಹೀಗೆ ಕರೆಯಲಾಗುತ್ತದೆ. ಏನಂತ ಕರಿತೀವಪ್ಪ ಅದನ್ನು ಅಂತಂದರೆ,
ರಚನಾತ್ಮಕ ಹಣದುಬ್ಬರ. ಸೊ ಪೂರೈಕೆಗೆ ಹೋಲಿಸಿದ್ರೆ ಬೇಡಿಕೆಯಲ್ಲಿನ ಅತಿಯಾದ ಹೆಚ್ಚಳದ ಪರಿಣಾಮವಾಗಿ ಬೆಲೆಗಳ ಸಾಮಾನ್ಯ ಮಟ್ಟದಲ್ಲಿ ಹೆಚ್ಚು ಅಂದರೆ ಗೂಡ್ಸಿನ ಬೆಲೆ ಹೆಚ್ಚಿಗೆ ಆಗ್ತಾ ಹೋಗ್ತಿರುತ್ತೆ. ಸೊ ಇದನ್ನು ನಾವು ರಚನಾತ್ಮಕ ಹಣದುಬ್ಬರ ಅಂತೇಳಿ ಕರಿತೀವಿ. ಹಣವು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವ ಬೆಲೆಗಳಲ್ಲಿನ ಅತ್ಯಂತ ತ್ವರಿತ ಬೆಳವಣಿಗೆಯ ನಿಯಮವನ್ನು ವಿನಿಮಯವನ್ನು ಸಹ ಯೋಗ್ಯವಾಗಿರುವ ಹಂತಕ್ಕೆ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸೊ ಅಧಿಕ ಹಣದುಬ್ಬರ, ಇಲ್ಲಿ ಹಣ ಏನಾಗಿರುತ್ತೆ ತನ್ನ ಮೌಲ್ಯವನ್ನು ನಿರಂತರವಾಗಿ ಕಳ್ಕೋತಿರುತ್ತೆ, ಇದರ ಒಂದು ಪರಿಸ್ಥಿತಿಯನ್ನು ನಾವು ಅಧಿಕ ಹಣದುಬ್ಬರ ಅಂತೇಳಿ ಕರಿತೀವಿ. ಪ್ರಸ್ತುತ ದೇಶದಲ್ಲಿ ಅನುಭವಿಸುತ್ತಿರುವ ಹಣದುಬ್ಬರ, ಈ ಪ್ರೆಸೆಂಟು ನಾವು ಯಾವ ರೀತಿಯಾದಂತಹ ಹಣದುಬ್ಬರವನ್ನು ಅನುಭವಿಸ್ತಿದ್ದೇವಪ್ಪ ಅಂದರೆ ವೆಚ್ಚ ತಳ್ಳುವ ಹಣದುಬ್ಬರ. ಅಮೌಲೀಕರಣ ಅಂದರೆ ಏನು ನೋಡಿ, ಅಮೌಲೀಕರಣ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಕೆಲವು ವಿದೇಶಿ ಕರೆನ್ಸಿಗಳಿಗೆ ಹೋಲಿಸಿದ್ರೆ, ಇವಾಗ ಡಾಲರ್ ಇರುತ್ತೆ, ಎನ್ ಇರುತ್ತೆ, ಪೌಂಡ್ ಇರುತ್ತೆ, ಆ ರೀತಿ ಕೆಲವು ವಿದೇಶಿ ಕರೆನ್ಸಿಗಳಿಗೆ ಹೋಲಿಸಿದರೆ ನಮ್ಮ ಕರೆನ್ಸಿ ಮೌಲ್ಯವನ್ನು ಕಡಿಮೆ ಮಾಡೋದನ್ನ ನಾವು ಡಿವ್ಯಾಲ್ಯೂಯೇಷನ್ ಅಥವಾ ಅಮೌಲೀಕರಣ ಅಂತೇಳಿ ಕರಿತೀವಿ. ಈಗ ಮೊದಲು ಒಂದು ಡಾಲರ್ಗೆ 65 ರುಪೀಸ್ ಇತ್ತು, ಹೌದಲ್ವಾ? ಬಟ್ ಇತ್ತೀಚೆಗೆ ಏನಾಗಿದೆ, ಒಂದು ಡಾಲರ್ ಬೆಲೆ ಭಾರತದಲ್ಲಿ ಎಷ್ಟು ರೂಪಾಯಿ ಅಪ್ಪ ಅಂದರೆ ಒಂದು ಡಾಲರ್ಗೆ 75 ರುಪೀಸ್, ಹೌದಲ್ವಾ? ಸೊ ಈಗ ಅಂದರೆ ಕ್ರಮೇಣವಾಗಿ ಏನಾಗ್ತಿದೆ, ಡಾಲರ್ ಎದುರುಗಡೆ ರೂಪಾಯಿಯ ಮೌಲ್ಯ ಏನಾಗ್ತಿದೆ ಕಡಿಮೆ ಆಗ್ತಾ ಹೋಗ್ತಿದೆ. ಸೊ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ಅಮೌಲೀಕರಣ ಅಂದರೆ, ಇಲ್ಲ ವಿದೇಶಿ ವಿನಿಮಯವನ್ನು ಹೆಚ್ಚಿಸೋದಕ್ಕೆ ಅಥವಾ ವಿದೇಶದೊಂದಿಗೆ ವ್ಯಾಪಾರವನ್ನು ಮಾಡೋದಕ್ಕೆ ನಾವೇ ನಮ್ಮ ಒಂದು ಹಣದ ಬೆಲೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಮೌಲೀಕರಣ, ಡಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ವಿತ್ತೀಯ ನೀತಿಯನ್ನು ಇವರಿಂದ ನಿಯಂತ್ರಿಸಲಾಗುತ್ತದೆ. ಸೊ ವಿತ್ತೀಯ ನೀತಿಯನ್ನು ಯಾರಿಂದ ನಿಯಂತ್ರಿಸಲಾಗುತ್ತಪ್ಪ ಅಂತಂದರೆ ಕೇಂದ್ರ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕಿಂದ ನಿಯಂತ್ರಿಸಲಾಗುತ್ತದೆ. 1 ರೂಪಾಯಿ ಕರೆನ್ಸಿ ನೋಟುಗಳು ಇವರ ಸಹಿಯನ್ನು ಹೊಂದಿವೆ. ನೋಡಿ, 1 ರೂಪಾಯಿ ಕರೆನ್ಸಿ ನೋಟು ಯಾರ ಸಹಿಯನ್ನು ಹೊಂದಿದೆಯಪ್ಪ ಅಂತಂದರೆ ಭಾರತದ ಹಣಕಾಸು ಮಂತ್ರಿಯ ಕಾರ್ಯದರ್ಶಿಯವರ, ಭಾರತದ ಫಿನಾನ್ಸ್ ಸೆಕ್ರೆಟರಿ ಅಂತ ಹೇಳಿ ಕರಿತೀವಿ, ಫೈನಾನ್ಸ್ ಸೆಕ್ರೆಟರಿಯ ಒಂದು ಸಹಿಯನ್ನು ಏನಾಗಿದೆ 1 ರೂಪಾಯಿ ಕರೆನ್ಸಿ ನೋಟ್ಗಳು ಹೊಂದಿದೆ. 1 ರೂಪಾಯಿ ಕರೆನ್ಸಿ ನೋಟನ್ನು ಬಿಟ್ಟು ಉಳಿದ ಎಲ್ಲ ಕರೆನ್ಸಿ ನೋಟುಗಳು ಯಾರ ಸಹಿಯನ್ನು ಹೊಂದಿರ್ತದಪ್ಪ ಅಂದರೆ RBI ಗವರ್ನರ್ನ ಸಹಿಯನ್ನು ಹೊಂದಿರುತ್ತೆ. ದೇಶದಲ್ಲಿ ಹೆಚ್ಚುತ್ತಿರುವ ನಾಣ್ಯಗಳ ಅಗತ್ಯವನ್ನು ಪೂರೈಸಲು ಮತ್ತೊಂದು ಟಂಕಸಾಲೆಯನ್ನು ಎಲ್ಲಿ ಸ್ಥಾಪಿಸಲು ಸರ್ಕಾರ ಪ್ರಸ್ತಾಪಿಸುತ್ತಿದೆ? ಸೊ ಇವಾಗ ದೇಶದಲ್ಲಿ ನಾಣ್ಯಗಳ ಅಗತ್ಯ ಹೆಚ್ಚಿಗೆ ಆಗ್ತದೆ, ಹಾಗಾಗಿ ಮತ್ತೊಂದು ಟಂಕಸಾಲೆಯನ್ನು ದೆಹಲಿ ಸಮೀಪದ ಅಥವಾ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಸ್ಥಾಪಿಸಬೇಕು ಅಂತೇಳಿ ಸರ್ಕಾರ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ನೆಕ್ಸ್ಟು, ಕಪ್ಪು ಹಣ ಅಂದರೆ ಏನು? ಈ ಕಪ್ಪು ಹಣ ಅಂತಂದರೆ ಏನಪ್ಪ ಅಂತಂದರೆ ಅಕ್ರಮವಾಗಿ ಗಣಿಸಿದ ಹಣ. ಸೊ ಬ್ಲ್ಯಾಕ್ ಮನಿ ತುಂಬ ನ್ಯೂಸಲ್ಲಿ ಇರುತ್ತೆ, ಕೇಳಿರ್ತೀರಾ. 2014 BJP ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಸ್ವಿಸ್ ಬ್ಯಾಂಕಲ್ಲಿ ಇರುವಂತಹ ಎಲ್ಲ ಕಪ್ಪು ಹಣವನ್ನು ಭಾರತಕ್ಕೆ ತರ್ತೀವಿ ಎನ್ನುವಂತಹ ಒಂದು ಆಶ್ವಾಸನೆ ಕೊಟ್ಟಿತ್ತು. ಎಲ್ಲ ರಾಜಕೀಯ ಪಕ್ಷಗಳು ಸಹ ತಾವು ಬ್ಲ್ಯಾಕ್ ಮನಿಯನ್ನು ತರ್ತೀವಿ, ಭಾರತಕ್ಕೆ ವಾಪಸ್ ತರ್ತೀವಿ ಸ್ವಿಸ್ ಬ್ಯಾಂಕಿಂದ ಅಂತ ಹೇಳ್ತಾರೆ. ಹಾಗಿದ್ರೆ ಏನು ಬ್ಲ್ಯಾಕ್ ಮನಿ, ಆ ಹಣ ಕಪ್ಪುಗಿರುತ್ತಾ ಅಂತಂದರೆ ಖಂಡಿತ ಅಲ್ಲ. ಈ ಬ್ಲ್ಯಾಕ್ ಮನಿ ಅಂದರೆ ಅದು ನಾರ್ಮಲ್ ಹಣದ ಥರನೇ ಇರುತ್ತೆ, ಬಟ್ ಆದರೆ ಅದು ಇಲ್ಲೀಗಲ್ ಮನಿ. ಅಂದರೆ ಅದಕ್ಕೆ ನೀವೇನು ಇನ್ಕಮ್ ಟ್ಯಾಕ್ಸ್ ಕಟ್ಟಿರಲ್ಲ, ಅದ್ರದ್ದು ಎಲ್ಲಿಂದ ಬಂದಿರುತ್ತೆ ಅಂತೇಳಿ ಹೇಳಲ್ಲ, ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಲ್ಲ. ಸೊ ಹಾಗಾಗಿ ಅಂತ ಹಣವನ್ನು ನಾವು ಬ್ಲ್ಯಾಕ್ ಮನಿ, ಅಕ್ರಮವಾಗಿ ಗಣಿಸಿದಂತಹ ಹಣ. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್, ಇಡೀ ಭಾರತದಲ್ಲಿ ಸ್ಥಾಪನೆಯಾದಂತಹ ಮೊದಲ ಬ್ಯಾಂಕ್ ಯಾವುದಪ್ಪ ಅಂತಂದರೆ ಬ್ಯಾಂಕ್ ಆಫ್ ಹಿಂದೂಸ್ತಾನು ಭಾರತದಲ್ಲಿ ಸ್ಥಾಪನೆಯಾದಂತಹ ಮೊದಲ ಬ್ಯಾಂಕ್. ಭಾರತದಲ್ಲಿ ಭಾರತೀಯರಿಂದ ನಿರ್ವಹಿಸಲ್ಪಡುವ ಮತ್ತು 1881 ಸ್ಥಾಪಿತವಾದಂತಹ ಸೀಮಿತ ಹೊಣೆಗಾರಿಕೆಯ ಬ್ಯಾಂಕ್ ಯಾವುದು ಅದು ಅಂತಂದರೆ ಔದ್ ವಾಣಿಜ್ಯ ಬ್ಯಾಂಕ್. RBIನ ಚಿಹ್ನೆಯಲ್ಲಿರುವಂತಹ ಪ್ರಾಣಿ, ನೋಡಿ RBIಯಲ್ಲಿ ಒಂದು ಚಿಹ್ನೆ ಇರುತ್ತಲ್ವಾ, RBI ಬ್ಯಾಂಕಲ್ಲಿ ಆ ಚಿಹ್ನೆಯಲ್ಲಿ ಇರುವಂತಹ ಪ್ರಾಣಿ ಯಾವುದು ಅಂತೇಳಿ ಇಲ್ಲಿ ಪ್ರಶ್ನೆ ಆಗಿದೆ. ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರು RBIನ ಚಿಹ್ನೆಯಲ್ಲಿರುವಂತಹ ಪ್ರಾಣಿ ಯಾವುದಪ್ಪ ಅಂತಂದರೆ ಅದು ಹುಲಿ. RBI ಚಿಹ್ನೆಯಲ್ಲಿರುವಂತಹ ಪ್ರಾಣಿ ಹುಲಿ.
ದೇಶದಲ್ಲಿ ವಿಮಾ ವ್ಯಾಪಾರದ ನಿಯಂತ್ರಣಕ್ಕಾಗಿ ಸರ್ಕಾರವು ಡ್ಯಾಶ್ ರಚಿಸಿದೆ. ದೇಶದಲ್ಲಿ ವಿಮಾ ವ್ಯಾಪಾರದ ನಿಯಂತ್ರಣಕ್ಕಾಗಿ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನು ಸರ್ಕಾರ ರಚನೆ ಮಾಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಯಾವಾಗ ಸರ್ಕಾರವು ಸ್ವಾಧೀನಪಡಿಸಿಕೊಂಡಿತು? ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1935 ಏಪ್ರಿಲ್ 1st. ಇದು ಯಾವಾಗ ನ್ಯಾಷನಲೈಸ್ಡ್ ಆಯಿತು ಅಥವಾ ಸರ್ಕಾರದ ವಶಕ್ಕೆ ಯಾವಾಗ ಬಂತಪ್ಪ ಅಂತಂದರೆ 1949. ವಿತ್ತೀಯ ಮತ್ತು ಹಣಕಾಸಿನ ಮಾಹಿತಿಯ ಸಂಗ್ರಹಣೆಗೆ ಮತ್ತು ಪ್ರಕಟಣೆಗೆ ಯಾರು ಜವಾಬ್ದಾರರು? ಸೊ ಇಲ್ಲಿ ವಿತ್ತೀಯ ಮತ್ತು ಹಣಕಾಸಿನ ಮಾಹಿತಿ ಸಂಗ್ರಹಣೆಗೆ ಯಾರು ಜವಾಬ್ದಾರರಪ್ಪ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದ ರಿಸರ್ವ್ ಬ್ಯಾಂಕ್ ಡ್ಯಾಶ್ ಬಿಡುಗಡೆ ಮಾಡುತ್ತದೆ. ನೋಡಿ, ಭಾರತದ ರಿಸರ್ವ್ ಬ್ಯಾಂಕ್ 1 ರೂಪಾಯಿ ನೋಟನ್ನು ಹೊರತುಪಡಿಸಿ ಎಲ್ಲ ಕರೆನ್ಸಿ ನೋಟುಗಳನ್ನು ಬಿಡುಗಡೆ ಮಾಡುತ್ತೆ. ಚೆಕ್ಗಳು ಬೌನ್ಸ್ ಆಗುವುದು ಒಂದು ಅಪರಾಧವಾಗಿದೆ. ಅದಕ್ಕೆ ಏನು ಶಿಕ್ಷೆ ಅಂದರೆ, ನಾವು ಯಾವುದೋ ಒಂದು ಚೆಕ್ ಕೊಟ್ಟಿರ್ತೀವಿ, 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿರ್ತೀವಿ, ಬಟ್ ನಾ ಅಕೌಂಟಲ್ಲಿ ಅಷ್ಟು ಅಮೌಂಟೇ ಇರಲ್ಲ. ಇದನ್ನು ನಾವು ಚೆಕ್ ಬೌನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಇದಕ್ಕೆ ಎಷ್ಟು ಶಿಕ್ಷೆ ಅಪ್ಪ ಅಂತಂದರೆ 2 ವರ್ಷಗಳ ಸೆರೆವಾಸವನ್ನು ಕೊಡಲಾಗುತ್ತದೆ. ಇಲ್ಲಿ ಮೊದಲ ಪ್ರಶ್ನೆ, ಅಮರಾವತಿ, ಅರ್ಕಾವತಿ, ಭವಾನಿ, ಚಿನ್ನರ್, ಹೇಮಾವತಿ, ಒನ್ನುವಳೆ, ಕಬಿನಿ ಮುಂತಾದವು ಈ ಕೆಳಗಿನ ಯಾವ ನದಿಗಳ ಉಪನದಿಗಳಾಗಿದೆ? ಸೊ ಅಮರಾವತಿ, ಅರ್ಕಾವತಿ, ಭವಾನಿ, ಚಿನ್ನರ್, ಹೇಮಾವತಿ, ಕಬಿನಿ ಇವೆಲ್ಲವೂ ಕೂಡ ಕಾವೇರಿ ನದಿಯ ಉಪನದಿಗಳಾಗಿದೆ. ಸೊ ಕಾವೇರಿ ನದಿ ಕರ್ನಾಟಕದ ಪ್ರಮುಖವಾದಂತಹ ನದಿ. ನಮ್ಮ ಕರ್ನಾಟಕದ ವೆಸ್ಟರ್ನ್ ಘಾಟ್ಸಲ್ಲಿ ತಲಕಾವೇರಿಯಲ್ಲಿ ಹುಟ್ಟುತ್ತೆ, ಬ್ರಹ್ಮಗಿರಿ ಶ್ರೇಣಿಗಳಲ್ಲಿ. ಸೊ ಕರ್ನಾಟಕದ ತುಂಬ ಪ್ರಮುಖವಾದಂತಹ ನದಿ ಆಗಿರೋದ್ರಿಂದ ಪರೀಕ್ಷೆಯಲ್ಲಿ ಇದರ ಬಗ್ಗೆ ತುಂಬ ಸಲ ಎಕ್ಸಾಮ್ಸಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರುತ್ತೆ. ನೆಕ್ಸ್ಟು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ನೋಡಿ, ನೀವು KPTCL ಪರೀಕ್ಷೆಗಳನ್ನು ಬರೀತಿದ್ದೀರಾ, ಇಲ್ಲಿ ವಿದ್ಯುತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಹೈಡ್ರೋ ಎಲೆಕ್ಟ್ರಿಸಿಟಿ ಇರ್ಬೋದು ಅಥವಾ ಥರ್ಮಲ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಿಂಡ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಎಲ್ಲನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಎಲ್ಲಿದೆಯಪ್ಪ, ಯಾವ ನದಿಯಲ್ಲಿ ಇದೆ ಅಂತಂದರೆ ಕೃಷ್ಣಾ ನದಿಗೆ ನಿರ್ಮಾಣವಾಗಿರುವ ಒಂದು ಅಣೆಕಟ್ಟಾಗಿದೆ, ಡ್ಯಾಮು. ನೆಕ್ಸ್ಟು, ಸ್ಲೀಪಿಂಗ್ ಬುದ್ಧ ಬೆಟ್ಟವು ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಮಲಗಿರುವ ಬುದ್ಧನ ಪರ್ವತವು ಈ ಕೆಳಗಿನ ಯಾವ ಸ್ಥಳದಲ್ಲಿದೆಯಪ್ಪ ಅಂತಂದರೆ ಯಾದಗಿರಿ ಜಿಲ್ಲೆಯಲ್ಲಿದೆ. ರಾಮದೇವರ ಬೆಟ್ಟ ಅಭಯಾರಣ್ಯವು ಈ ಕೆಳಕಂಡ ಯಾವುದನ್ನು ಸಂರಕ್ಷಿಸುವ ಸಲುವಾಗಿ ಸ್ಥಾಪಿಸಲಾಗಿದೆ ಅಂತಂದರೆ, ಇಲ್ಲಿ ರಾಮದೇವರ ಬೆಟ್ಟ ಭಾರತದಲ್ಲಿರುವಂತಹ ಒಂದು ರಣಹದ್ದಿನ ಸಂರಕ್ಷಣೆಗಾಗಿ ಸ್ಥಾಪನೆಯಾಗಿರುವಂತಹ ವನ್ಯಜೀವಿಧಾಮವಾಗಿದೆ. ಇಲ್ಲಿ ಭಾರತದಲ್ಲಿ ಕೇವಲ 2 ಅಷ್ಟೇ ಇರೋದು ಈ ಒಂದು ರಣಹದ್ದುಗಳನ್ನು ಸಂರಕ್ಷಣೆ ಮಾಡುವಂತಹ ಅಭಯಾರಣ್ಯಗಳು, ಅದರಲ್ಲಿ ನಮ್ಮ ಕರ್ನಾಟಕದ ರಾಮದೇವರ ಬೆಟ್ಟ ಕೂಡ ಒಂದು. ನೆಕ್ಸ್ಟು, ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಸಮೃದ್ಧವಾಗಿದೆ? ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರಿನ ನಿಕ್ಷೇಪಗಳು ನಮಗೆ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಪ್ಪ ಅಂತಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕೆಳಗಿನ ಯಾವ ನದಿಗಳ ಮೇಲೆ ಜೋಗ ಜಲಪಾತ ನೆಲೆಗೊಂಡಿದೆ ಅಥವಾ ಗೇರುಸಪ್ಪ ಜಲಪಾತ ಅಂತ ಕೂಡ ಕರಿತೀವಿ? ಜೋಗ ಜಲಪಾತ ಇದು ಯಾವ ನದಿಯಿಂದ ಉಂಟಾಗಿದೆ ಅಂದರೆ ಶರಾವತಿ ನದಿಯಿಂದ ಉಂಟಾಗಿದೆ. ಬಿದರಿ ಕಲೆಯನ್ನು ಕರೆಯಲ್ಪಡುವ ಲೋಹದ ಕರಕುಶಲತೆಗೆ ಕೆಳಗಿನ ಯಾವ ಸ್ಥಳವು ಪ್ರಸಿದ್ಧವಾಗಿದೆ? ಬಿದರಿ ಕಲೆ ಕರ್ನಾಟಕದ ಒಂದು ಪ್ರಸಿದ್ಧವಾದಂತಹ ಕಲೆ. ಬಹುಮನಿ ಸಾಮ್ರಾಜ್ಯದ ಕಾಲದಲ್ಲಿ ಇದು ತುಂಬ ಪ್ರಖ್ಯಾತಿಯನ್ನು ಪಡೆಯುತ್ತೆ. ಇದೊಂದು ಲೋಹದ ಕಲೆ. ಇದು ಯಾವ ಒಂದು ಜಿಲ್ಲೆಯಲ್ಲಿದೆಯಪ್ಪ ಅಂತಂದರೆ ಬೀದರ್ ಜಿಲ್ಲೆಯಲ್ಲಿ ತುಂಬ ಪ್ರಸಿದ್ಧವಾದಂತಹ ಕಲೆಯಾಗಿದೆ. ಮಂಗಳೂರು ಬಂದರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತಂದರೆ ಮಂಗಳೂರು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಂದು ಪೋರ್ಟ್ ಆಗಿದೆ. ಭಾರತದ ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕದ ಶೇಕಡಾವಾರು ಪಾಲು ಎಷ್ಟು? ನೋಡಿ, ಕರ್ನಾಟಕ ಎಷ್ಟು ಈ ಒಂದು ಕಾಫಿಯನ್ನು, ಭಾರತದ ಕಾಫಿಯನ್ನು ಎಷ್ಟು ಉತ್ಪಾದನೆ ಮಾಡುತ್ತಪ್ಪ ಅಂತಂದರೆ ಟೋಟಲ್ ಭಾರತದ 71% ಆಫ್ ದ ಕಾಫಿಯನ್ನು ಉತ್ಪಾದನೆಯನ್ನು ಮಾಡುವಂತಹ ರಾಜ್ಯ ಯಾವುದು ಅಂತಂದರೆ ಅದು ಕರ್ನಾಟಕ. ಸೊ ಕರ್ನಾಟಕವನ್ನು ಬಿಟ್ಟರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಮತ್ತು ಕೇರಳದ ಕೆಲವೊಂದು ಪ್ರದೇಶಗಳಲ್ಲಿ ಕಾಫಿ ಉತ್ಪಾದನೆಯನ್ನು ನಾವು ಕಾಣ್ಬೋದು. ಅದನ್ನು ಬಿಟ್ಟರೆ ಇನ್ನು ಭಾರತದ ಯಾವುದೇ ರಾಜ್ಯದಲ್ಲಿ ಅಷ್ಟಾಗಿ ನಮಗೆ ಕಾಫಿ ಉತ್ಪಾದನೆ ಕಂಡುಬರಲ್ಲ. ಕರ್ನಾಟಕದಲ್ಲಿ ಅತಿ ಉತ್ಪಾದನೆಯಲ್ಲಿ ಕೆಳಗಿನ ಯಾವ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ? ನೋಡಿ, ಕರ್ನಾಟಕದ ಅತಿ ಉತ್ಪಾದನೆಯಲ್ಲಿ ಹಾವೇರಿ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ. ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಪ್ರಮುಖ ಕಾಫಿ ಉತ್ಪಾದಿಸುವಂತಹ ಜಿಲ್ಲೆ ಯಾವುದು? ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡುವಂತಹ ಜಿಲ್ಲೆ ಯಾವುದಪ್ಪ ಅಂತಂದರೆ
ಕೊಡಗು. ಸೊ ಕೊಡಗನ್ನ ನಾವು ಕಾಫಿಯ ನಾಡು ಅಂತ ಹೇಳಿ ಕರಿತೀವಿ. ಕೊಡಗಿನಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆಯನ್ನು ಮಾಡ್ತೀವಿ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಪ್ರಧಾನ ಕಚೇರಿ ಎಲ್ಲಿದೆ? ಇದು HAL ನ ಪ್ರಧಾನ ಕಚೇರಿ ಎಲ್ಲಿದೆಯಪ್ಪ ಅಂತಂದರೆ ಬೆಂಗಳೂರಿನಲ್ಲಿದೆ. ಭಾರತೀಯ ರೈಲ್ವೆಯ ಕೆಳಗಿನ ಯಾವ ವಿಭಾಗಗಳ ಪ್ರಧಾನ ಕಚೇರಿ ಹುಬ್ಬಳ್ಳಿಯಲ್ಲಿದೆ? ಇಲ್ಲಿ ಭಾರತೀಯ ರೈಲ್ವೆಯಲ್ಲಿ 18 ವಿಭಾಗಗಳಿದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಕೇಂದ್ರ ಕಚೇರಿ ಇದೆ. ಅದು ಯಾವ ರೈಲ್ವೆ ಹುಬ್ಬಳ್ಳಿಯಲ್ಲಿದೆ? ಸೊ ಯಾವ ರೈಲ್ವೆದಪ್ಪ ಅಂತಂದರೆ ನೈಋತ್ಯ ರೈಲ್ವೆದು. ನಾರ್ತ್ ವೆಸ್ಟರ್ನ್ ರೈಲ್ವೆ ಅಂತ, ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ನಾವೇನು ಕರಿತೀವಿ, ಸೌತ್ ವೆಸ್ಟರ್ನ್ ರೈಲ್ವೆಯ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆಯಪ್ಪ ಅಂತಂದರೆ ಹುಬ್ಬಳ್ಳಿಯಲ್ಲಿದೆ. SAI ಅಭಯಾರಣ್ಯ ಎಂದು ಕರೆಯಲ್ಪಡುವ ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ ಎಲ್ಲಿದೆ? ಇಲ್ಲಿ SAI ಅಂದರೆ ಸೇವ್ ಅನಿಮಲ್ ಇನಿಷಿಯೇಟಿವ್. ಇದೊಂದು ಅಭಯಾರಣ್ಯ ಕರ್ನಾಟಕದಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿದೆ ಅಂತಂದರೆ ಕೊಡಗಿನಲ್ಲಿ ಕಂಡುಬರುತ್ತೆ. ನೋಡಿ, ಭಾರತದ ಏಕೈಕ ಖಾಸಗಿ ಪ್ರೈವೇಟ್ ಅಭಯಾರಣ್ಯ, ವೈಲ್ಡ್ ಲೈಫ್ ಸ್ಯಾಂಚುರಿ ಇದು. ಭಾರತೀಯ ಭಾಷೆಗಳ ಕೇಂದ್ರ ಸ್ಥಾನ ಯಾವ ನಗರದಲ್ಲಿದೆ? ಸೊ ಸೆಂಟ್ರಲ್ ಫಾರ್ ಇದು ಲ್ಯಾಂಗ್ವೇಜಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ ಎಲ್ಲಿದೆಯಪ್ಪ ಅಂತಂದರೆ ಮೈಸೂರಿನಲ್ಲಿದೆ. ಬರ್ಕಣ ಜಲಪಾತವು ಯಾವ ನದಿಯಿಂದ ಉಂಟಾಗಿದೆ? ಇದು ಆಲ್ರೆಡಿ ಒಂದು ಸಲ PSI ಎಕ್ಸಾಮ್ ಕ್ವಶನ್ ಬಂದಿದೆ. ಸೊ ಬರ್ಕಣ ಜಲಪಾತ ಸೀತಾ ನದಿಯಿಂದ ಉಂಟಾಗಿರುವ ಒಂದು ಜಲಪಾತವಾಗಿದೆ. ಅಮೃತ್ ಮಹಲ್ ಜಾನುವಾರುಗಳ ಮೂಲ, ಇದು ಕರ್ನಾಟಕದಲ್ಲಿ ಕಂಡುಬರುವ ಒಂದು ಪ್ರಮುಖವಾದಂತಹ ಜಾನುವಾರಿನ ತಳಿ ಇದು ಅಮೃತ ಮಹಲ್ ಅಂತ ಹೇಳಿ. ಸೊ ಇದರ ಒಂದು ಮೂಲ ಯಾವುದಪ್ಪ ಅಂತಂದರೆ ಹಳೆ ಮೈಸೂರು ಪ್ರದೇಶ. ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದೆ? ಕರ್ನಾಟಕದಲ್ಲಿ ಪ್ರಸ್ತುತ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಸೊ ಯಾವ್ಯಾವು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಮರುನಾಮಕರಣ ಮಾಡಲಾಗಿದೆ? ಸೊ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅದನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ನಾಮಕರಣವನ್ನು ಮಾಡಿದ್ದೇವೆ. ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ? ಸೊ ಟೈಗರ್ ಕನ್ಸರ್ವೇಷನ್ ಸೆಂಟರ್ಸು ಕರ್ನಾಟಕದಲ್ಲಿ ಎಷ್ಟು ಇದೆಯಪ್ಪ ಅಂತಂದರೆ 5 ಹುಲಿ ಸಂರಕ್ಷಿತ ಪ್ರದೇಶಗಳಿವೆ. ಕಾಮೆಂಟ್ ಸೆಕ್ಷನಲ್ಲಿ ಯಾವ್ಯಾವು ಅಂತೇಳಿ ತಿಳಿಸಿ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಸೊ ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಕರ್ನಾಟಕದಲ್ಲಿ ಎಷ್ಟು ವಿಶ್ವ ಪಾರಂಪರ್ಯ ತಾಣಗಳಿವೆ? ಸೊ ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್ ಅಂತ ನಾವೇನು ಕರಿತೀವಿ ಅದು ಕರ್ನಾಟಕದಲ್ಲಿ ಎಷ್ಟಿದೆಯಪ್ಪ ಅಂತಂದರೆ 3 ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್ ಇದೆ. ಯಾವ್ಯಾವುದು ಅಂತಂದರೆ ಹಂಪಿ, ಪಟ್ಟದಕಲ್ಲು ಮತ್ತು ವೆಸ್ಟರ್ನ್ ಗಾರ್ಡ್ಸ್. ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ಇರುವಂತಹ 3 ವಿಶ್ವ ಪಾರಂಪರಿಕ ತಾಣಗಳು. ಪ್ರಸಿದ್ಧ ಗೋಕಾಕ್ ಜಲಪಾತವು ಯಾವ ನದಿಗೆ ಸಂಬಂಧಿಸಿದೆ? ಗೋಕಾಕ್ ಜಲಪಾತ ಘಟಪ್ರಭಾ ನದಿಗೆ ಸಂಬಂಧಿಸಿರುವಂತಹ ಒಂದು ಪ್ರಮುಖವಾದಂತಹ ಜಲಪಾತವಾಗಿದೆ. ಜೋಗ್ ಫಾಲ್ಸ್ ಯಾವ ನದಿಯ ಮೇಲಿದೆ? ಇದು ಶರಾವತಿ ನದಿಯ ಮೇಲಿದೆ ಜೋಗ್ ಫಾಲ್ಸ್. ಕರ್ನಾಟಕದ ನಯಾಗರ ಎಂದು ಕರೆಯಲ್ಪಡುವ ಫಾಲ್ಸ್ ಯಾವುದಪ್ಪ ಅಂತಂದರೆ ಗೋಕಾಕ್ ಜಲಪಾತ. ಕರ್ನಾಟಕದ ನಯಾಗರ ಅಂತೇಳಿ, ಈ ನಯಾಗರ ಫಾಲ್ಸು ಅಮೇರಿಕದ ಒಂದು ಪ್ರಸಿದ್ಧವಾದಂತಹ ಫಾಲ್ಸು, ಕೆನಡಾ ಮತ್ತು ಅಮೇರಿಕದ ಬಾರ್ಡರಲ್ಲಿ ಬರುವಂತಹ ಒಂದು ಪ್ರಸಿದ್ಧವಾದಂತಹ ಫಾಲ್ಸು. ಸೊ ಕರ್ನಾಟಕದ ನಯಾಗರ ಅಂತೇಳಿ ಗೋಕಾಕ್ ಜಲಪಾತವನ್ನು ಕರಿತೀವಿ. ಈ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಕಾಲುವೆ ನೀರಾವರಿಯಡಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಹೊಂದಿದೆ? ಇಲ್ಲಿ ಕಾಲುವೆ ನೀರಾವರಿ ಕೆನಲ್ ಇರಿಗೇಷನ್ ಏನಿದೆ ಅದು ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತಪ್ಪ ಅಂತಂದರೆ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಯಾಕೆ ಅಂತಂದರೆ ರಾಯಚೂರಿನ ಉತ್ತರ ಭಾಗದಲ್ಲಿ ಕೃಷ್ಣಾ ನದಿ ಹರಿಯುತ್ತೆ, ದಕ್ಷಿಣ ಭಾಗದಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ. ಈ ರಾಯಚೂರು ಕರ್ನಾಟಕದಲ್ಲಿ ಇರುವಂತಹ ಒಂದು ದೋಹಬ್ ಆಗಿದೆ. ದೋಹಬ್ ಅಂದರೆ ಎರಡು ನದಿಗಳ ಮಧ್ಯೆ ಇರುವಂತಹ ಒಂದು ಪ್ರದೇಶ. ಸೊ ಈ ಎರಡು ನದಿಗಳಿರೋದ್ರಿಂದ ಇಲ್ಲಿ ಕೆನಲ್ ಇರಿಗೇಷನ್ ಕಾಲುವೆ ನೀರಾವರಿ ತುಂಬ ಪ್ರಖ್ಯಾತಿಯನ್ನು ಪಡೆದಿದೆ ರಾಯಚೂರಿನಲ್ಲಿ. ಇನ್ನೊಂದು, ಮಣಿ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಇಲ್ಲಿ ಮಾಣಿ ಅಥವಾ ಮಣಿ ಅಣೆಕಟ್ಟು ಯಾವ ನದಿಯ ಮೇಲಿದೆಯಪ್ಪ ಅಂತಂದರೆ ವರಹಿ ನದಿಯ ಮೇಲಿದೆ. ನಾಗಜರಿ ಜಲವಿದ್ಯುತ್ ಸ್ಥಾವರವು ಯಾವ ನದಿಯಲ್ಲಿದೆ? ಇಡೀ ನಾಗಜರಿ ಜಲವಿದ್ಯುತ್ ಸ್ಥಾವರ ಕರ್ನಾಟಕದ ಒಂದು ಪ್ರಮುಖವಾದಂತಹ ವಿದ್ಯುತ್ ಸ್ಥಾವರ ಆಗಿದ್ದು ಇದು ಯಾವ ನದಿಯಲ್ಲಿದೆಯಪ್ಪ ಅಂತಂದರೆ ಕಾಳಿ ನದಿಗೆ ನಾವು ನಾಗಜರಿ ಜಲವಿದ್ಯುತ್ ಸ್ಥಾವರವನ್ನು ಸ್ಥಾಪನೆಯನ್ನು ಮಾಡಿದ್ದೇವೆ. ನಾರಾಯಣಪುರ ಅಣೆಕಟ್ಟನ್ನು ಏನೆಂದು ಕರೆಯುತ್ತಾರೆ? ನೋಡಿ, ನಾರಾಯಣಪುರ ಅಣೆಕಟ್ಟನ್ನು ಬಸವಸಾಗರ ಅಂತೇಳಿ ಕರೀತಾರೆ.
ಕೆಳಗಿನಲ್ಲಿ ಯಾವುದು ಕರ್ನಾಟಕದ ಅತಿ ದೊಡ್ಡ ನದಿ ಸೊ ಕರ್ನಾಟಕದಲ್ಲಿ ತುಂಬ ದೊಡ್ಡದಾದಂತಹ ನದಿ ಯಾವುದಪ್ಪ ಅಂತಂದರೆ ಅದು ತುಂಗಭದ್ರಾ ನೋಡಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ ತುಂಗಭದ್ರಾ ಸೊ ಕರ್ನಾಟಕ ಈ ಥರ ಇದ್ದರೆ ಗೋಡಂಬಿ ಕಲರ್ ಇದೆ ರೀತಿ ಇದೆಯಲ್ವಾ ಕರ್ನಾಟಕ ಸೊ ಕರ್ನಾಟಕವನ್ನು ಎಕ್ಸಾಕ್ಟಾಗಿ ಎರಡು ಭಾಗಗಳಾಗಿ ಇದೇನು ಮಾಡುತ್ತೆ ಸೌತ್ ವೆಸ್ಟಿಂದ ಕರ್ನಾಟಕದ ನೈಋತ್ಯ ದಿಕ್ಕಿನಿಂದ ಈ ರೀತಿ ಏನು ಮಾಡುತ್ತೆ ಈಶಾನ್ಯದ ಕಡೆಗೆ ಹಿಂಗೆ ಹರಿಯುತ್ತೆ ಸೊ ಹಾಗಾಗಿ ಕರ್ನಾಟಕವನ್ನು ಎರಡು ಭಾಗಗಳಾಗಿ ಮಾಡುತ್ತೆ ಇದು ತುಂಗಭದ್ರಾ ನದಿ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಹರಡಿರುವ ಮಣ್ಣಿನ ವಿಧ ಅಂದರೆ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಹರಡಿರುವಂತಹ ಮಣ್ಣಿನ ವಿಧ ಯಾವುದಪ್ಪ ಅತಿ ಹೆಚ್ಚು ಯಾವ ರೀತಿಯಾದಂತಹ ಮಣ್ಣು ಸಿಗುತ್ತೆ ಕರ್ನಾಟಕದಲ್ಲಿ ನಮಗೆ ಅಂದರೆ ಕೆಂಪು ಮಣ್ಣು ಸಿಗುತ್ತೆ ಕರ್ನಾಟಕದ ಮೊದಲ ವಿಂಡ್ಮಿಲ್ ಅಥವಾ ಪವನ ಯಂತ್ರವನ್ನು ಎಲ್ಲಿ ಸ್ಥಾಪಿಸಲಾಯಿತು ಸೊ ಗಾಳಿಯಿಂದ ನಾವೇನು ಮಾಡ್ತಿದ್ದೀವಿ ಎಲೆಕ್ಟ್ರಿಸಿಟಿಯನ್ನು ತಯಾರು ಮಾಡ್ತಾ ಇದ್ದೀವಿ ನೀವು ಈ ಚಿತ್ರದುರ್ಗ ಕಡೆಯೆಲ್ಲ ಹೋದರೆ ಜೋಗಿಹಟ್ಟಿ ಕಡೆ ಅಲ್ಲಿ ನೀವು ನೋಡಬಹುದು ಅಲ್ಲಿ ಗಾಳಿ ಯಂತ್ರಗಳನ್ನು ಅಳವಡಿಸಿದರೆ ಇದರಿಂದ ನಾವು ಎಲೆಕ್ಟ್ರಿಸಿಟಿಯನ್ನು ವಿದ್ಯುತ್ತನ್ನು ತಯಾರು ಮಾಡ್ತಾ ಇದ್ದೀವಿ ಹಾಗಿದ್ರೆ ಕರ್ನಾಟಕದ ಮೊದಲ ಗಾಳಿ ಯಂತ್ರ ಅಥವಾ ಪವನ ಯಂತ್ರವನ್ನು ಎಲ್ಲಿ ಸ್ಥಾಪಿಸಲಾಗುತ್ತಪ್ಪ ಅಂತಂದರೆ ಇದು ಗಾಳಿ ಬೀಡು ಅಂತ ಹೇಳಿ ಈ ಗಾಳಿ ಬೀಡು ಎಲ್ಲಿದೆಯಪ್ಪ ಅಂತಂದರೆ ಸಾರಿ ಗದಗ ಅಂತ ಇದೆ ಸೊ ಗಾಳಿ ಬೀಡು ಎಲ್ಲಿದೆ ಅಂತಂದರೆ ಕೊಡಗಿನಲ್ಲಿ ಇದೆ ಕೊಡಗಿನ ಗಾಳಿ ಬೀಡು ಅನ್ನುವಂತಹ ಒಂದು ಪ್ರದೇಶದಲ್ಲಿ ಮೊದಲ ಬಾರಿಗೆ ಪವನ ಯಂತ್ರ ಅಥವಾ ಗಾಳಿ ಯಂತ್ರವನ್ನು ತಯಾರು ಮಾಡ್ತೀವಿ ಬಟ್ ಅಂದರೆ ಅಲ್ಲಿ ಸ್ಥಾಪನೆ ಮಾಡ್ತೀವಿ ಆದರೆ ಕಾರಣಾಂತರಗಳಿಂದ ಅಲ್ಲಿ ನಾವು ವಿದ್ಯುತ್ತನ್ನು ತಯಾರು ಮಾಡೋಕ್ಕಾಗಲ್ಲ ಬಟ್ ಅದಾದ ನಂತರ ಈಗ ನೀವು ನೋಡೋದಾದರೆ ಚಿತ್ರದುರ್ಗದ ಜೋಗಿಮಟ್ಟಿ ಕಪ್ಪತ್ತಗುಡ್ಡ ಗದಗದ ಕಪ್ಪತ್ತಗುಡ್ಡ ಇಲ್ಲೆಲ್ಲ ಕೂಡ ಅತಿ ಹೆಚ್ಚು ನಾವು ಗಾಳಿಯಿಂದ ಎಲೆಕ್ಟ್ರಿಸಿಟಿಯನ್ನು ತಯಾರು ಮಾಡ್ತಾ ಇದ್ದೀವಿ ನೆಕ್ಸ್ಟು ಕರ್ನಾಟಕದ ಕರಾವಳಿಯನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಸೊ ಕರ್ನಾಟಕದಲ್ಲಿ 320 ಕಿಲೋಮೀಟರ್ಗಳಷ್ಟು ಕರಾವಳಿಯನ್ನು ಹೊಂದಿದೆ ನಮ್ಮ ಕರ್ನಾಟಕ ಹಾಗಿದ್ರೆ ಈ ಕರ್ನಾಟಕದ ಕರಾವಳಿಯಲ್ಲಿ ಕಂಡುಬರುವ ಜಿಲ್ಲೆಗಳು ಯಾವುದಪ್ಪ ಅಂತಂದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಮೂರು ಜಿಲ್ಲೆಗಳು ಈ ಒಂದು ಕರ್ನಾಟಕದ ಕರಾವಳಿಯಲ್ಲಿ ಕಂಡುಬರುತ್ತೆ 320 ಕಿಲೋಮೀಟರ್ಗಳಷ್ಟು ಕರಾವಳಿಯನ್ನು ಹೊಂದಿದೆ ಈ ಒಂದು ಕರಾವಳಿಯಲ್ಲಿ ಮ್ಯಾಕೆರಲ್ ಅನ್ನುವಂತಹ ಒಂದು ಮೀನಿನ ತಳಿ ತುಂಬ ಕಂಡುಬರುತ್ತೆ ಸೊ ಹಾಗಾಗಿ ಕರ್ನಾಟಕ ಕರಾವಳಿಯನ್ನು ಮ್ಯಾಕೆರಲ್ ಕರಾವಳಿ ಅಂತ ಕೂಡ ಕರೀತಾರೆ ಕರ್ನಾಟಕ ಆಫ್ಟರ್ ಗಂಗಾಸು ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಒಂದು ರಾಜಮನೆತನ ಬಾದಾಮಿ ಚಾಲುಕ್ಯರನ್ನು ಕುರಿತು 10 ಪ್ರಶ್ನೆಗಳನ್ನು ಮಾಡಿರ್ತೇವೆ ಸೊ ಹಾಗಿದ್ರೆ ಪ್ರಶ್ನೆಗಳನ್ನು ನಾವು ನೋಡೋಣ ಮೊದಲ ಪ್ರಶ್ನೆ ಹೂ ವಾಸ್ ದ ಫೌಂಡರ್ ಆಫ್ ಚಾಲುಕ್ಯ ಡೈನೆಸ್ಟಿ ಆಫ್ ಬಾದಾಮಿ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಈ ಬಾದಾಮಿ ಚಾಲುಕ್ಯರು ಇವರನ್ನು ಯಾಕೆ ನಾವು ಬಾದಾಮಿ ಚಾಲುಕ್ಯರು ಅಂತ ಹೇಳಿ ಕರಿತೀವಿ ಅಂದರೆ ಬಾದಾಮಿಯನ್ನು ತಮ್ಮ ಕ್ಯಾಪಿಟಲ್ ಸಿಟಿಯಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಆರಂಭ ಮಾಡ್ತಾರೆ ಸೊ ಹಾಗಾಗಿ ಇವರನ್ನು ನಾವು ಬಾದಾಮಿ ಚಾಲುಕ್ಯರು ಅಂತ ಹೇಳಿ ಕರಿತೀವಿ ಇದರ ಸ್ಥಾಪಕ ಯಾರಪ್ಪ ಅಂದರೆ ಜಯಸಿಂಹ ಇದರ ಸ್ಥಾಪಕ ಆಗಿರ್ತಾನೆ ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನೀವು ಗಮನಿಸಬೇಕು ಒಂದಷ್ಟು ಎಕ್ಸಾಮ್ಸಲ್ಲಿ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಯಾರು ಅಂತ ಹೇಳಿ ಕೇಳ್ತಾರೆ ನೋಡಿ ಸ್ಥಾಪಕ ಅಂತ ಕೇಳಿದ್ರೆ ಅದು ಜಯಸಿಂಹ ಆಗುತ್ತೆ ಬಟ್ ನಿಜವಾದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಅದು 1ನೇ ಪುಲಕೇಶಿ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ ಬಾದಾಮಿ ಚಾಲುಕ್ಯರ ಪುನರ್ಸ್ಥಾಪಕ ರೀಎಸ್ಟಾಬ್ಲಿಷರ್ ಪುನರ್ ನಿರ್ಮಾಪಕ ಪುನರ್ಸ್ಥಾಪಕ ಅಂತೇಳಿ ಯಾರನ್ನ ಕರೀತಾರೆ ಅಂದರೆ ಅದು ವಿಕ್ರಮಾದಿತ್ಯನನ್ನ ಸೊ ಈ ರೀತಿಯಾಗಿ ಪ್ರಶ್ನೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಆನ್ಸರ್ ಚೇಂಜ್ ಆಗಬೇಕು ಸೊ ಸ್ಥಾಪಕ ಅಂತ ಇದ್ರೆ ಜಯಸಿಂಹ ನಿಜವಾದ ಸ್ಥಾಪಕ ಅಂತ ಇದ್ರೆ 1ನೇ ಪುಲಕೇಶಿ ಪುನರ್ಸ್ಥಾಪಕ ಅಂದರೆ ವಿಕ್ರಮಾದಿತ್ಯ ಮುಂದಿನ ಪ್ರಶ್ನೆ ದ ಆರ್ಮಿ ಆಫ್ ಚಾಲುಕ್ಯಾಸ್ ಆಫ್ ಬಾದಾಮಿ ಕಾಲ್ಡ್ ಆಸ್ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಏನೆಂದು ಕರೆಯಲಾಗಿತ್ತು ನೋಡಿ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟ ಬಲ ಅಂತೇಳಿ ಕರಿತಿರ್ತಾರೆ ಇಲ್ಲಿ ಕರ್ನಾಟಕ ಅನ್ನುವಂತಹ ಒಂದು ಹೆಸರು ಏನಿದೆ ಆ ಹೆಸರು ಮೆನ್ಷನ್ ಆಗಿರೋದನ್ನ ನೀವು ನೋಡಬಹುದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ತುಂಬ ಸಲ ಎಕ್ಸಾಮ್ಸಲ್ಲಿ ಕೇಳಿದರೆ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಅಂತೇಳಿ ಕರಿತಿತ್ತು ಅಥವಾ ಕರ್ನಾಟ ಬಲ ಎನ್ನುವಂತಹ ಒಂದು ಸೈನ್ಯವನ್ನು ಹೊಂದಿದ್ದಂತಹ ರಾಜಮನೆತನ ಯಾವುದು ಅಂತೇಳಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ಮುಂದಿನ ಪ್ರಶ್ನೆ ದ ಚೈನೀಸ್ ಟ್ರಾವೆಲರ್ ಯುಎನ್ ಸಾಂಗ್ ವಿಸಿಟೆಡ್ ಟು ಕರ್ನಾಟಕ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚೀನಾದ ಯಾತ್ರಿಕ ಯುಎನ್ ಸಾಂಗನ್ನು ಯಾರ ಕಾಲದಲ್ಲಿ ಕರ್ನಾಟಕಕ್ಕೆ ಭೇಟಿ ನೀಡಿದನು ನೋಡಿ ಈ ಯುಎನ್ ಸಾಂಗ್ ಏನಿದಾನೆ ಆಫ್ಟರ್ ಪಾಹಿಯಾನ್ ಭಾರತಕ್ಕೆ ಬಂದಂತಹ ಒಬ್ಬ ಪ್ರಸಿದ್ಧ ಚೀನಾ ಪ್ರವಾಸಿಗ ಇವನು
ಅರೌಂಡು 5th century 5ನೇ ಶತಮಾನದಲ್ಲಿ ಪಾಹಿಯಾನ್ ಬರ್ತಾನೆ. 7ನೇ ಶತಮಾನದಲ್ಲಿ ಈತ ಯುಯನ್ ಸಾಂಗು ಭಾರತಕ್ಕೆ ಬರ್ತಾನೆ. ಇವನನ್ನು ನಾವು ಪ್ರವಾಸಿಗರ ರಾಜ ಅಂತೇಳಿ ಕರಿತೀವಿ. ಈತ ಭಾರತಕ್ಕೆ ಬರುವುದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಜಾಯ್ನ್ ಆಗಿ ಅಲ್ಲಿ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಬರ್ತಾನೆ. ಈತ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ವಿಸಿಟ್ ಮಾಡಿದಾಗ ಕರ್ನಾಟಕದಲ್ಲಿ ಯಾವ ರಾಜ ಆಳ್ವಿಕೆಯನ್ನು ಮಾಡ್ತಿದ್ದ ಅಂತೇಳಿ ಇಲ್ಲಿ ಪ್ರಶ್ನೆ ಆಗಿದೆ. ಸೊ ಅಲ್ಲಿ ಆಗಿದ್ರೆ ಇಲ್ಲಿ ಯಾರಪ್ಪ ಅಂತಂದರೆ, ಬಾದಾಮಿ ಚಾಲುಕ್ಯರ ಒಬ್ಬ ಪ್ರಸಿದ್ಧ ರಾಜನಾದಂತಹ ಇಮ್ಮಡಿ ಪುಲಕೇಶಿ ಈ ಒಂದು ಕರ್ನಾಟಕವನ್ನು ಆಳ್ವಿಕೆ ಮಾಡ್ತಿದ್ದ. ಅವನ ಕಾಲದಲ್ಲಿ ಯುಎನ್ ಸಂಘು ಕರ್ನಾಟಕಕ್ಕೆ ಭೇಟಿ ಕೊಟ್ಟಿರ್ತಾನೆ. ಮುಂದಿನ ಪ್ರಶ್ನೆ, ಬಾದಾಮಿಯ ಪ್ರಾಚೀನ ಹೆಸರೇನು? ದ ಏನ್ಷಿಯಂಟ್ ನೇಮ್ ಆಫ್ ಬಾದಾಮಿ ವಾಸ್. ನೋಡಿ, ಬಾದಾಮಿಗೆ ಏನ್ಷಿಯಂಟ್ ನೇಮು ವಾತಾಪಿ. ಸೊ ಹಾಗಾಗಿನೇ ಈ ವಾತಾಪಿಯನ್ನು ಪಲ್ಲವರು ವಶಪಡಿಸಿಕೊಂಡಾಗ ಪಲ್ಲವರ ರಾಜ ಆಗಿರುವಂತಹ ನರಸಿಂಹವರ್ಮನನ್ನು ನಾವು ವಾತಾಪಿಗೊಂಡ ಅಂತೇಳಿ ಕರಿತೀವಿ. ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿ. ಇಲ್ಲಿ ನೋಡಿ, ಇನ್ನೊಂದು ಆಪ್ಷನ್ ಇದೆ, ಕಿಸು ಒಳಲು ಅಂತೇಳಿ. ಈ ಕಿಸು ಒಳಲು ಯಾವ ಒಂದು ಊರಿನ ಪ್ರಾಚೀನ ಹೆಸರಪ್ಪ ಅಂತಂದರೆ, ನಮ್ಮ ಪಟ್ಟದಕಲ್ಲು. ಪಟ್ಟದಕಲ್ಲುವಿನ ಒಂದು ಪ್ರಾಚೀನ ಹೆಸರು ಏನಪ್ಪ ಅಂದರೆ ಕಿಸುವೊಳಲು. ನೋಡಿ, ಇಲ್ಲಿ ಆರ್ಯಪುರ ಇದೆ. ಆರ್ಯಪುರದ ಪ್ರಾಚೀನ ಯಾವುದರ ಪ್ರಾಚೀನ ಹೆಸರಪ್ಪ ಅಂತಂದರೆ ಹೈವೊಳೆ. ಹೈವೊಳೆಯ ಪ್ರಾಚೀನ ಹೆಸರು ಆರ್ಯಪುರ. ಪಟ್ಟದಕಲ್ಲಿನ ಪ್ರಾಚೀನ ಹೆಸರು ಕಿಸುವೊಳಲು. ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿ. ಈ ಮೂರು ಏನಿದ್ದಾವೆ, ಬಾದಾಮಿ, ಹೈವೊಳೆ ಮತ್ತು ಪಟ್ಟದಕಲ್ಲುಗಳು, ನಮ್ಮ ಈ ಒಂದು ಬಾದಾಮಿ ಚಾಲುಕ್ಯರ ಪ್ರಮುಖವಾದಂತಹ ವಾಸ್ತುಶಿಲ್ಪ ಕೇಂದ್ರಗಳಾಗಿದ್ದವು. ಮುಂದಿನ ಪ್ರಶ್ನೆ, ಐಹೊಳೆ ಶಾಸನವನ್ನು ಬರೆದ ಕವಿ ಯಾರು? ಈ ಐಹೊಳೆ ಶಾಸನ ಇಮ್ಮಡಿ ಪುಲಕೇಶಿಯನ್ ಸಾಧನೆಗಳನ್ನು ಕುರಿತು ಅವನ ಆಸ್ಥಾನದ ಕವಿಯಾಗಿರುವಂತಹ ರವಿಕೀರ್ತಿ ಬರೀತಾನೆ. ಇದು ಎಲ್ಲಿದೆಯಪ್ಪ ಅಂತಂದರೆ, ಈ ಐಹೊಳೆಯಲ್ಲಿರುವಂತಹ ಮೇಗುತಿ ಜಿನಾಲಯದ ಪೂರ್ವ ಗೋಡೆಯಲ್ಲಿ, ಮೇಗುತಿ ಜಿನಾಲಯದ ಒಂದು ಪೂರ್ವ ಗೋಡೆಯಲ್ಲಿ ಈ ಒಂದು ಐಹೊಳೆ ಶಾಸನವನ್ನು ಬರೆಸ್ತಾನೆ ಪುಲಕೇಶಿ. ಅದನ್ನು ಬರೆದಂತಹ ಕವಿ ರವಿಕೀರ್ತಿ. ಈ ಒಂದು ಶಾಸನ 16 ಸಾಲುಗಳಿಂದ ಕೂಡಿದೆ. ಜೊತೆಗೆ ಈ ಶಾಸನದಲ್ಲಿ ರವಿಕೀರ್ತಿ ತನ್ನನ್ನು ತಾನು ಕಾಳಿದಾಸ, ಏನು ಭಾರತದ ಶೇಕ್ಸ್ಪಿಯರ್ ಅಂತ ಹೇಳಿ ಕರಿತೀವಿ ಕಾಳಿದಾಸನನ್ನ, ಆತನಿಗೆ ಮತ್ತು ಭಾರವಿ ಅನ್ನುವಂತಹ ಇನ್ನೊಬ್ಬ ಸಂಸ್ಕೃತ ಕವಿ ಬರ್ತಾನೆ, ಅವನಿಗೆ ತನ್ನನ್ನು ರವಿಕೀರ್ತಿ ಹೋಲಿಸ್ಕೊಂಡಿದ್ದಾನೆ, ಅಂದರೆ ಕಂಪೇರ್ ಮಾಡ್ಕೊಂಡಿದ್ದಾನೆ. ತಾನು ಅವ್ರಿಗಷ್ಟೇ ಸರಿಸಮಾನದಂತಹ ಒಬ್ಬ ಕವಿ ಅಂತೇಳಿ ಹೇಳ್ಕೊಂಡಿದ್ದಾನೆ. ಜೊತೆಗೆ ಈ ಒಂದು ಶಾಸನದಲ್ಲಿ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ್ನ, ಉತ್ತರ ಪತೇಶ್ವರ ಎನ್ನುವಂತಹ ಬಿರುದನ ಹೊಂದಿರುವಂತಹ ಹರ್ಷವರ್ಧನನ್ನ ಡಿಫೀಟ್ ಮಾಡ್ದ ಅಂತ ಕೂಡ ಏನು ಮಾಡಿದ್ದಾನೆ, ಬರೆದಿದ್ದಾನೆ. ಜೊತೆಗೆ ಒಂದು ಲೈನ್ ಬರೀತಾನೆ, ಯಾವಾಗ ಹರ್ಷ ಇಮ್ಮಡಿ ಪುಲಕೇಶಿಯಿಂದ ನರ್ಮದಾ ಕದನದಲ್ಲಿ ಸೋತ, ತನ್ನ ಹರ್ಷವನ್ನು ಕಳೆದುಕೊಂಡ ಅಂತೇಳಿ ಒಂದು ಲೈನನ್ನು ಬರೀತಾನೆ. ಸೊ ಹಾಗಿದ್ರೆ ಈ ಐಹೊಳೆ ಶಾಸನ ಯಾರ ಒಂದು ವಿಚಾರವನ್ನು ತಿಳಿಸುತ್ತೆ ಅಂದರೆ, ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ತಿಳಿಸುತ್ತೆ. ಇದನ್ನು ಬರೆದಂತಹ ಕವಿ ರವಿಕೀರ್ತಿ, ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿ. ಮುಂದಿನ ಪ್ರಶ್ನೆ, ಇಮ್ಮಡಿ ಪುಲಕೇಶಿಯು ಪರ್ಷ್ಯಾದ ರಾಯಭಾರಿಯನ್ನು ಸ್ವಾಗತಿಸುತ್ತಿರುವ ಚಿತ್ರಕಲೆಯನ್ನು ಎಲ್ಲಿ ಕಾಣಬಹುದಾಗಿದೆ? ಪೇಂಟಿಂಗ್ಸ್ ಆಫ್ ಪುಲಕೇಶಿ ಟು ವೆಲ್ಕಮಿಂಗ್ ಪರ್ಷ್ಯಾ ಅಂಬಾಸಿಡರ್ ಫೌಂಡೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸ್. ನೋಡಿ, ಇಲ್ಲಿ ಇಮ್ಮಡಿ ಪುಲಕೇಶಿ ಪರ್ಷ್ಯಾದ ರಾಯಭಾರಿ, ಪರ್ಷ್ಯಾದ 2ನೇ ಕುಸ್ರೋವಿನ ರಾಯಭಾರಿಯನ್ನು ವೆಲ್ಕಮ್ ಮಾಡ್ತಿರ್ತಾನೆ. ಆ ಒಂದು ಪೇಂಟಿಂಗು ನಮಗೆ ಎಲ್ಲಿ ಸಿಕ್ಕಿದೆಯಪ್ಪ ಅಂತಂದರೆ, ಅಜಂತಾದಲ್ಲಿ ಸಿಕ್ಕಿದೆ. ನೋಡಿ, ಅಜಂತ ಚಿತ್ರಕಲೆಗೆ ತುಂಬ ಪ್ರಮುಖವಾದಂತಹ ಒಂದು ಪ್ಲೇಸು. ಅಲ್ಲಿ ಗುಪ್ತರ ಕಾಲದ್ದು ಅನೇಕ ಪೇಂಟಿಂಗ್ಸ್ ಇದೆ. ಅದರ ಜೊತೆಗೆ ಅದರ ಮೊದಲನೇ ಗುಹೆಯಲ್ಲಿ ಇಮ್ಮಡಿ ಪುಲಕೇಶಿ ಈ ಒಂದು 2ನೇ ಕುಸ್ರೋವಿನ ರಾಯಭಾರಿಯನ್ನು ವೆಲ್ಕಮ್ ಮಾಡ್ತಿರುವಂತಹ ಒಂದು ಪೇಂಟಿಂಗ್ ಕೂಡ ನಮಗೆ ಸಿಕ್ಕಿದೆ. ಮುಂದಿನ ಪ್ರಶ್ನೆ, ಯಾವ ಚಾಲುಕ್ಯ ದೊರೆಯು ಕನೂಜಿನ ರಾಜ ಹರ್ಷವರ್ಧನನನ್ನು ಸೋಲಿಸಿದ್ದನು? ಇಲ್ಲಿ ಹರ್ಷವರ್ಧನ ಕನೂಜಿನ ರಾಜ ಆಗಿರ್ತಾನೆ. ಇವನಿಗೆ ಒಂದು ಟೈಟಲ್ ಇರುತ್ತೆ, ಉತ್ತರ ಪತೇಶ್ವರ. ಈ ಹರ್ಷವರ್ಧನನಿಗೂ ಮತ್ತು ನಮ್ಮ ಬಾದಾಮಿ ಚಾಲುಕ್ಯರ ರಾಜ ಆಗಿರುವಂತಹ ಇಮ್ಮಡಿ ಪುಲಕೇಶಿಗೂ ಒಂದು ಯುದ್ಧ ಆಗುತ್ತೆ. ಅದೇ ನರ್ಮದಾ ಕದನ. ಈ ಒಂದು ನರ್ಮದಾ ಕದನದಲ್ಲಿ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ ಸೋಲಿಸ್ತಾನೆ. ಅವನನ್ನ ಸೋಲಿಸೋದ್ರ ಮೂಲಕ ಯಾವ ರೀತಿ ಹರ್ಷವರ್ಧನನಿಗೆ ಉತ್ತರ ಪತೇಶ್ವರ ಅಂತ ಟೈಟಲ್ ಇತ್ತು, ಹಾಗೆ ಇಮ್ಮಡಿ ಪುಲಕೇಶಿ ದಕ್ಷಿಣ ಪತೇಶ್ವರ ಅನ್ನುವಂತಹ ಒಂದು ಟೈಟಲನ್ನು ಇಟ್ಕೋತಾನೆ, ಪರಮೇಶ್ವರ ಅನ್ನುವಂತಹ ಒಂದು ಬಿರುದನ್ನು ಇಟ್ಕೋತಾನೆ. ಸೊ ಇಲ್ಲಿ ಹರ್ಷವರ್ಧನನ್ನ ಸೋಲಿಸಿದಂತಹ ಒಬ್ಬ ಕನ್ನಡದ ರಾಜ ಯಾರಪ್ಪ ಅಂದರೆ, ಅವನು ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ. ಅದು ಯಾವ ಕದನ ಅಂದರೆ ನರ್ಮದಾ ಬ್ಯಾಟಲ್. ಮುಂದಿನ ಪ್ರಶ್ನೆ, ಬಾದಾಮಿಯ ಪ್ರಸಿದ್ಧ ವಿಷ್ಣು ಗುಹಾಲಯವನ್ನು ನಿರ್ಮಿಸಿದವರು ಯಾರು? ನೋಡಿ, ಬಾದಾಮಿಯಲ್ಲಿ ಪ್ರಮುಖವಾಗಿ
ನಾಲ್ಕು ಗುಹಾಂತರ ಕೇವ್ ಟೆಂಪಲ್ಸ್ ಇದ್ದಾವೆ. ಈ ನಾಲ್ಕು ಕೇವ್ ಟೆಂಪಲ್ಸಲ್ಲಿ ಒಂದನೇ ಗುಹೆ ಏನಿದೆ, ಇದು ಶೈವ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುಹೆಯಾಗಿದೆ. ಎರಡು ಮತ್ತು ಮೂರನೇ ಗುಹೆಗಳು ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುಹೆಗಳಾಗಿದ್ದಾವೆ. ನಾಲ್ಕನೇ ಗುಹೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಗುಹೆಯಾಗಿದೆ. ಇಲ್ಲಿ ಎರಡು ಮತ್ತು ಒಂದನೇ ಗುಹೆ ಶೈವ ಗುಹೆ ಏನಿದೆ, ಇದನ್ನು ನಿರ್ಮಾಣ ಮಾಡಿದವರು ಯಾರಪ್ಪ ಅಂದರೆ ಬಾದಾಮಿ ಚಾಲುಕ್ಯರ ದೊರೆ ಕೀರ್ತಿವರ್ಮ. ಎರಡು ಮತ್ತು ಮೂರು ಏನು ವೈಷ್ಣವ ಗುಹೆಗಳಿದೆ, ಇದನ್ನು ನಿರ್ಮಾಣ ಮಾಡಿದವರು ಮಂಗಳೇಶ. ಸೊ ಹಾಗಾಗಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಯಾವುದಪ್ಪ ಅಂದರೆ ವಿಷ್ಣು ಗುಹಾಲಯವನ್ನು ನಿರ್ಮಿಸಿದವರು ಯಾರು ಅಂತ. ವಿಷ್ಣು ಗುಹಾಲಯವನ್ನು ನಿರ್ಮಿಸಿದವರು ಯಾರಪ್ಪ ಅಂದರೆ ಅದು ಮಂಗಳೇಶ, ಎರಡು ಮತ್ತು ಮೂರನೇ ಗುಹೆ. ಮುಂದಿನ ಪ್ರಶ್ನೆ, ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವ ಸ್ಥಳವನ್ನು ಕರೆಯಲಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸ್ ನೋನ್ ಆಸ್ ದ ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್? ನೋಡಿ, ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅಂತ ನಾವು ಯಾವ ಒಂದು ಪ್ರದೇಶವನ್ನು ಕರಿತೀವಪ್ಪ ಅಂದರೆ ಹೈವಳೆಯನ್ನು ಕರಿತೀವಿ. ಸೊ ಇದು ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಪ್ಲೇಸು. ಸಪೋಸ್ ನಿಮಗೇನಾದರೂ ಎಕ್ಸಾಮಲ್ಲಿ ವಾಸ್ತುಶಿಲ್ಪದ ತವರು ಮನೆ ಯಾವುದು ಅಂತೇಳಿ ಕ್ವಶನ್ ಬಂದರೆ ಅದು ಪಟ್ಟದಕಲ್ಲು ಆಗುತ್ತೆ. ವಾಸ್ತುಶಿಲ್ಪದ ತೊಟ್ಟಿಲು, ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕೇಳಿದ್ರೆ ಅದು ಹೈವಳೆ ಆಗುತ್ತೆ. ಸೊ ಇಲ್ಲಿ ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಯಾವುದು, ಹೈವಳೆ. ಮುಂದಿನ ಪ್ರಶ್ನೆ, ಪಟ್ಟದಕಲ್ಲಿನ ಸಂಗಮೇಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸಂಗಮೇಶ್ವರ ಟೆಂಪಲ್ ಅಟ್ ಪಟ್ಟದಕಲ್ಲು ವಾಸ್ ಬಿಲ್ಟ್ ಬೈ. ನೋಡಿ, ಪಟ್ಟದಕಲ್ಲು ಈ ಸಂಘ ಇದ್ರ ಬಗ್ಗೆ ಒಂದ್ಸಲ ಪಿ ಎಸ್ ಐಲಿ ಪ್ರಶ್ನೆ ಬಂದಿದೆ, ಸಂಗಮೇಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತೇಳಿ. ಅದು ಯಾರಪ್ಪ ಅಂದರೆ ವಿಜಯಾದಿತ್ಯ. ಈ ಸಂಗಮೇಶ್ವರ ಟೆಂಪಲ್ಗೆ ಇನ್ನೊಂದು ಹೆಸರಿದೆ, ಅದೇನೆಂದರೆ ವಿಜಯೇಶ್ವರ ಟೆಂಪಲ್. ಯಾಕಂದರೆ ಇದು ವಿಜಯಾದಿತ್ಯನಿಂದ ನಿರ್ಮಾಣ ಮಾಡಿರುವಂತಹ ಒಂದು ಟೆಂಪಲ್. ಜೊತೆಗೆ ಪಟ್ಟದಕಲ್ಲುವಿನಲ್ಲಿ ವಿಕ್ರಮಾದಿತ್ಯನ ರಾಣಿಯರಾಗಿರುವಂತಹ ಲೋಕ ಮಹಾದೇವಿ ಕಟ್ಟಿರುವಂತಹ ಲೋಕೇಶ್ವರ ಟೆಂಪಲ್ ಇದೆ. ತ್ರೈಲೋಕ ಮಹಾದೇವಿ ಕಟ್ಟಿರುವಂತಹ ತ್ರೈಲೋಕೇಶ್ವರ ಟೆಂಪಲ್ ಇದೆ. ಇದನ್ನು ಮಲ್ಲಿಕಾರ್ಜುನ ಟೆಂಪಲ್ ಅಂತ ಕರೀತಾರೆ, ಇದನ್ನು ವಿರೂಪಾಕ್ಷ ಟೆಂಪಲ್ ಅಂತೇಳಿ ಕರೀತಾರೆ. ಆದರೆ ಇಲ್ಲಿ ಸಂಗಮೇಶ್ವರ ಟೆಂಪಲನ್ನು ಕಟ್ಟಿದವರು ಯಾರಪ್ಪ ಅಂದರೆ ವಿಜಯಾದಿತ್ಯ. ವಿಚ್ ಆಫ್ ದ ಫಾಲೋಯಿಂಗ್ ಡೈನಸ್ಟಿ ಕಾಲ್ಡ್ ದೆಮ್ಸೆಲ್ಸ್ ಆಸ್ ಲಟ್ಟಲೂರ ಪುರವಾದೀಶ್ವರಾಸ್? ಯಾವ ರಾಜವಂಶದವರು ತಮ್ಮನ್ನು ಲಟ್ಟಲೂರ ಪುರವಾದೀಶ್ವರರು ಎಂದು ಕರೆದುಕೊಂಡಿದ್ದಾರೆ? ನೋಡಿ, ಯಾವ ಒಂದು ರಾಜಮನೆತನದವರಪ್ಪ ಅಂದರೆ ರಾಷ್ಟ್ರಕೂಟರು ತಮ್ಮನ್ನು ತಾವು ಲಟ್ಟಲೂರ ಪುರವಾದೀಶ್ವರರು ಅಂತೇಳಿ ಕರ್ಕೊಂಡಿದ್ದಾರೆ. ಈ ಲಟ್ಟಲೂರು ಅಂದರೆ ಪ್ರೆಸೆಂಟ್ ಮಹಾರಾಷ್ಟ್ರದಲ್ಲಿ ಇರುವಂತಹ ಲಾತೋರ್ ಆಗಿದ್ದು ಇದು ಕರ್ನಾಟಕದ ಒಂದು ಭಾಗ ಆಗಿತ್ತು ಪ್ರಾಚೀನ ಕಾಲದಲ್ಲಿ. ಹಾಗಾಗಿನೇ ರಾಷ್ಟ್ರಕೂಟರು ಕನ್ನಡದ ಮೂಲದವರು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಅವರು ತಮ್ಮ ಮೂಲ ಸ್ಥಾನ ತಾವು ಎಲ್ಲಿಂದ ಬಂದವರು ಅಂತ ಹೇಳ್ಕೊಂಡಿದ್ದಾರಪ್ಪ ಅಂತಂದರೆ ಮಹಾರಾಷ್ಟ್ರದ ಲಾತೋರಿಂದ ಬಂದವರು ಅಥವಾ ಲಟ್ಟಲೂರಿಂದ ಬಂದವರು ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದೇ ರೀತಿ ಇನ್ನೊಂದು ಡೈನೆಸ್ಟಿ ಬರುತ್ತೆ, ಗಂಗರು. ಸೊ ಗಂಗರು ತಮ್ಮನ್ನು ತಾವು ಏನಂತ ಕರ್ಕೊಂಡಿದ್ದಾರಪ್ಪ ಅಂತಂದರೆ ಕುವಲಾಲ ಪುರವಾದೀಶ್ವರರು. ಯಾಕಂದರೆ ಗಂಗರು ಎಲ್ಲಿಂದ ಬಂದವರು, ಕುವಲಾಲ ಅಥವಾ ಕೋಲಾರದಿಂದ ಬಂದವರು. ಇನ್ನೊಬ್ಬರು ಕಳಚೂರಿಗಳು ಅಂತೇಳಿ ಬರ್ತಾರೆ, ಕಳಚೂರಿಗಳು ತಮ್ಮನ್ನು ತಾವು ಕಾಲಿಂಜರ ಪುರವಾದೀಶ್ವರರು ಅಂದರೆ ತಾವು ಈ ಮಧ್ಯಪ್ರದೇಶದ ಕಾಲಿಂಜರಿಂದ ಬಂದವರು ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಈ ಮೂರು ಡೈನೆಸ್ಟಿಗಳ ಬಗ್ಗೆ ನೀವು ನೆನ್ಪಿಟ್ಕೋಬೇಕು. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಲಟ್ಟಲೂರ ಪುರವಾದೀಶ್ವರರು. ಯಾಕಂದರೆ ಈ ಒಂದು ಪ್ರಶ್ನೆ ಏನಿದೆ ತುಂಬ ಸಲ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆ ನಾವು ನೋಡೋದಾದರೆ, ಹೂ ಆಸ್ ದ ಫೌಂಡರ್ ಆಫ್ ರಾಷ್ಟ್ರಕೂಟ ಡೈನೆಸ್ಟಿ? ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಯಾರು? ಈ ರಾಷ್ಟ್ರಕೂಟ ಮನೆತನವನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಅತದಂತಿ ದುರ್ಗ. ಈತ ಬಾದಾಮಿ ಚಾಲುಕ್ಯರ ಸೈನ್ಯದಲ್ಲಿ ದಂಡನಾಯಕನಾಗಿ ಅವರ ಸಾಮಂತರಾಗಿ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಯಾವಾಗ ಬಾದಾಮಿ ಚಾಲುಕ್ಯರ ಎರಡನೇ ಕೀರ್ತಿವರ್ಮ ವೀಕ್ ಆಗ್ತಾನೆ, ಸೊ ಆ ಒಂದು ಲಾಭವನ್ನು ಪಡ್ಕೊಂಡಂತಹ ದಂತಿ ದುರ್ಗ ಏನು ಮಾಡ್ತಾನೆ, ರಾಷ್ಟ್ರಕೂಟ ಡೈನೆಸ್ಟಿಯನ್ನು ಎಸ್ಟಾಬ್ಲಿಷನ್ನು ಮಾಡ್ತಾನೆ. ಸೊ ಹಾಗಿದೆ, ಇಲ್ಲಿ ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಯಾರು? ದಂತಿ ದುರ್ಗ. ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟರ ರಾಜಧಾನಿಯಾದಂತಹ ಮಾನ್ಯಕೇಟವು ಪ್ರಸ್ತುತ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ದ ಕ್ಯಾಪಿಟಲ್ ಸಿಟಿ ಆಫ್ ರಾಷ್ಟ್ರಕೂಟ ಮಾನ್ಯಕೇಟ ಸಿಚುಯೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ? ಈ ಒಂದು ಮಾನ್ಯಕೇಟ ಪ್ರಸ್ತುತ ಕಲಬುರಗಿ ಜಿಲ್ಲೆಯಲ್ಲಿದೆ. ಇದು ರಾಷ್ಟ್ರಕೂಟರ ಒಂದು ಪ್ರಸಿದ್ಧವಾದಂತಹ ಕ್ಯಾಪಿಟಲ್ ಸಿಟಿ ಆಗಿತ್ತು. ರಾಷ್ಟ್ರಕೂಟರು ಅನೇಕ ಪ್ರದೇಶಗಳನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡಿದ್ರು. ಫಾರ್ ಎಕ್ಸಾಂಪಲ್, ಎಲ್ಲೋರ ಅವರ ರಾಜಧಾನಿಯಾಗಿತ್ತು, ಮಯೂರಕಂಡಿ ಅವರ ರಾಜಧಾನಿಯಾಗಿತ್ತು. ಬಟ್ ಆದರೂ ಕೂಡ ನಾವು ಇವ್ರನ್ನ ಮಾನ್ಯಕೇಟದ ರಾಷ್ಟ್ರಕೂಟರು ಅಂತಲೇ ಕರಿತೀವಿ. ಯಾಕಂದರೆ ಮಾನ್ಯಕೇಟ ತುಂಬ ವರ್ಷಗಳ ಕಾಲ ಇವರ ಒಂದು ರಾಜಧಾನಿಯಾಗಿದ್ದರ ಕಾರಣವಾಗಿ. ಇದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿದೆ ಪ್ರಸ್ತುತ.
ಜೊತೆಗೆ ಇದು ಭೀಮಾ ನದಿಯ ಟ್ರಿಬ್ಯೂಟರಿ ಆಗಿರುವಂತಹ ಕಣಗಿ ಅನ್ನುವಂತಹ ಒಂದು ನದಿ ಬರುತ್ತೆ. ಕಣಗಿನ ಅಂತೇಳಿ ಆ ನದಿಯ ದಂಡೆ ಮೇಲಿರೋದನ್ನ ನಾವು ನೋಡ್ಬೋದು. ಈ ಮಾನ್ಯಕೇಟ ನಗರವನ್ನ ನಿರ್ಮಾಣ ಮಾಡಿದಂತಹ ಕಟ್ಟಿದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ರಾಷ್ಟ್ರಕೂಟರ ಒಬ್ಬ ಪ್ರಸಿದ್ಧ ರಾಜ ಅಮೋಘವರ್ಷ ನೃಪತುಂಗ. ಮುಂದಿನ ಪ್ರಶ್ನೆ, ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಅಜಂತಾ ಎಲ್ಲೋರ ಅಂತೇಳಿ ನೀವು ಕೇಳಿರ್ತೀರಾ. ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರದೇಶಗಳು. ಇಲ್ಲಿ ಎಲ್ಲೋರದಲ್ಲಿ ಒಂದು ಪ್ರಮುಖವಾದಂತಹ ಕೈಲಾಸನಾಥ ದೇವಾಲಯ ಇದೆ. ಯಾಕೆ ಈ ದೇವಾಲಯವನ್ನು ಕೈಲಾಸನಾಥ ದೇವಾಲಯ ಅಂತೇಳಿ ಕರೀತಾರಪ್ಪ ಅಂತಂದರೆ, ಇಲ್ಲಿ ರಾವಣ ಕೈಲಾಸ ಪರ್ವತವನ್ನು ಎತ್ತುತ್ತಿರುವಂತಹ ಒಂದು ಚಿತ್ರ ಏನಿದೆ ಅದು ತುಂಬ ಮನೋಜ್ಞವಾಗಿ ಮೂಡಿ ಬಂದಿದೆ. ಹಾಗಾಗಿ ಇದನ್ನು ನಾವು ಕೈಲಾಸನಾಥ ದೇವಾಲಯ ಅಂತೇಳಿ ಕರಿತೀವಿ. ಈ ಒಂದು ದೇವಾಲಯವನ್ನು ಕಟ್ಟಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ರಾಷ್ಟ್ರಕೂಟರ ಎರಡನೇ ರಾಜ ಒಂದನೇ ಕೃಷ್ಣ. ದಂತಿದುರ್ಗದ ನಂತರ ಈತ ರಾಷ್ಟ್ರಕೂಟರ ಡೈನೆಸ್ಟಿಯನ್ನು ಆಳ್ವಿಕೆಯನ್ನು ಮಾಡ್ತಾನೆ. ಈತ ಈ ಎಲ್ಲೋರದ ಕೈಲಾಸನಾಥ ಟೆಂಪಲನ್ನು ಕಟ್ಟಿಸಿದಂತಹ ವ್ಯಕ್ತಿ. ಈ ಎಲ್ಲೋರದ ಕೈಲಾಸನಾಥ ಟೆಂಪಲು ಪ್ರಸ್ತುತ ಮಹಾರಾಷ್ಟ್ರದಲ್ಲಿದೆ. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಇರುವಂತಹ ಒಂದು ಪ್ರದೇಶ ಕೂಡ ಆಗಿದೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ರಾಷ್ಟ್ರಕೂಟ ರೂಲರ್ ಡಿಫೀಟೆಡ್ ಪ್ರತಿಹಾರ ಕಿಂಗ್ ಮಹಿಪಾಲ? ಯಾವ ರಾಷ್ಟ್ರಕೂಟ ದೊರೆ ಪ್ರತಿಹಾರ ರಾಜ ಮಹಿಪಾಲನನ್ನು ಸೋಲಿಸಿದ್ದನು? ನೋಡಿ, ಇಲ್ಲಿ ರಾಷ್ಟ್ರಕೂಟರ ಯಾವಾಗ ರಾಷ್ಟ್ರಕೂಟರು ಬಿಗಿನಿಂಗ್ ಆಫ್ ದ 7th century ನಮ್ಮ ಈ ಒಂದು ಭಾರತವನ್ನು ಆಳ್ವಿಕೆ ಮಾಡ್ತಾರೆ, ಅದೇ ಟೈಮಲ್ಲಿ ನಮ್ಮ ಭಾರತದಲ್ಲಿ ಮೂರು ಒಂದು ಪ್ರಮುಖವಾದಂತಹ ಡೈನೆಸ್ಟಿಗಳು ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಅವ್ರು ಯಾರಪ್ಪ ಅಂದರೆ, ಈ ಕಡೆ ವೆಸ್ಟಲ್ಲಿ ಗುಜರಾತ್ ಪ್ರದೇಶ ಏನಿದೆ ಇಲ್ಲಿ ಗೂರ್ಜರ ಪ್ರತಿಹಾರರು ಅಂತ ರೂಲ್ ಮಾಡ್ತಿರ್ತಾರೆ. ಈ ಕಡೆ ವೆಸ್ಟ್ ಬೆಂಗಾಲ್ ಸೈಡಿ ಪಾಲಾಸ್ ಇರ್ತಾರೆ. ಈ ಕಡೆ ಇಲ್ಲಿ ಕೆಳಗಡೆ ಕರ್ನಾಟಕ ಏನಿದೆ ನಮ್ಮ ಕರ್ನಾಟಕ ಅಲ್ಲಿ ರಾಷ್ಟ್ರಕೂಟಾಸ್ ಇರ್ತಾರೆ. ಸೊ ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಯಾವ ರಾಷ್ಟ್ರಕೂಟ ದೊರೆ ಪ್ರತಿಹಾರ ರಾಜ ಮಹಿಪಾಲನನ್ನು ಸೋಲಿಸಿದಾನೆ ಅಂತ ಹೇಳಿ. ಈ ಮೂರು ಡೈನೆಸ್ಟಿ ಒಂದೇ ಟೈಮಲ್ಲಿ ಕಾಂಟೆಂಪ್ರರಿ ರೂಲರ್ಸ್ ಆಗಿರೋದ್ರ ಕಾರಣ ಇವರ ನಡುವೆ ಅನೇಕ ಯುದ್ಧಗಳಾಗಿದೆ. ಇಲ್ಲಿ ರಾಷ್ಟ್ರಕೂಟರ ರಾಜನಾಗಿರುವಂತಹ ಮೂರನೇ ಇಂದ್ರ ಏನು ಮಾಡ್ತಾನೆ, ಗೂರ್ಜರ ಪ್ರತಿಹಾರರ ರಾಜ ಆಗಿರುವಂತಹ ಮಹಿಪಾಲನನ್ನು ಸೋಲಿಸ್ತಾನೆ. ಮುಂದಿನ ಪ್ರಶ್ನೆ, ಅರಬ್ ಯಾತ್ರಿಕ ಸುಲೈಮಾನ್ ಯಾರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು? ದ ಅರಬ್ ಟ್ರಾವೆಲರ್ ಸುಲೈಮಾನ್ ವಿಸಿಟೆಡ್ ಇಂಡಿಯಾ ಡ್ಯೂರಿಂಗ್ ದ ಪೀರಿಯಡ್ ಆಫ್. ಇಲ್ಲಿ ಸುಲೈಮಾನ್ ಒಬ್ಬ ಅರಬ್ ಯಾತ್ರಿಕ, ಈತ ನಮ್ಮ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿರ್ತಾನೆ. ಯಾರ ಒಂದು ಕಾಲಕ್ಕೆ ಭೇಟಿ ಕೊಟ್ಟಿರ್ತಾನಪ್ಪ ಅಂತಂದರೆ, ರಾಷ್ಟ್ರಕೂಟರ ಪ್ರಸಿದ್ಧ ರಾಜ ಆಗಿರುವಂತಹ ಅಮೋಘವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ. ಇಲ್ಲಿ ಅಮೋಘವರ್ಷನ ಮಾನ್ಯಕೇಟ ರಾಜಧಾನಿಯನ್ನು ಅವನ ಅರಮನೆಯನ್ನು ಮನೋಜ್ಞವಾಗಿ ವರ್ಣನೆ ಮಾಡಿದಂತಹ ಸುಲೈಮಾನು, ಈ ಒಂದು ಅರಮನೆ ಏನಿದೆ ಮಾನ್ಯಕೇಟದಲ್ಲಿ ಅದು ಇಂದ್ರನ ಅರಮನೆಯನ್ನು ಮೀರಿಸೋ ಥರ ಇದೆ. ಜೊತೆಗೆ ಅಮೋಘವರ್ಷನ ರಾಷ್ಟ್ರಕೂಟ ಸಾಮ್ರಾಜ್ಯ ಏನಿದೆ ಇದು ಪ್ರಪಂಚದ 4 ಪ್ರಮುಖ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಹೇಳಿದ್ದಾನೆ. ಒಂದು ಅರಬ್ ಸಾಮ್ರಾಜ್ಯ, ಇನ್ನೊಂದು ರೋಮು, ಇನ್ನೊಂದು ಚೀನಾ ಸಾಮ್ರಾಜ್ಯ, ಜೊತೆಗೆ ಮೂರರ ಜೊತೆಗೆ ಪ್ರಪಂಚದಲ್ಲಿ ಇರುವಾಗಿರುವ ಇನ್ನೊಂದು ಪ್ರಮುಖವಾದಂತಹ ಒಂದು ಸಾಮ್ರಾಜ್ಯ ಯಾವುದಪ್ಪ ಅಂದರೆ ಅದು ಅಮೋಘವರ್ಷನ ಈ ಒಂದು ರಾಷ್ಟ್ರಕೂಟ ಸಾಮ್ರಾಜ್ಯ ಅಂತೇಳಿ ಸುಲೈಮಾನ್ ತನ್ನ ಪುಸ್ತಕದಲ್ಲಿ ಬರೆದಿರೋದನ್ನ ನಾವು ನೋಡಬಹುದು. ಮುಂದಿನ ಪ್ರಶ್ನೆ, ಕನ್ನಡದ ಪ್ರಸಿದ್ಧ ಕವಿ ಪೊನ್ನನು ಯಾರ ಆಸ್ಥಾನದಲ್ಲಿದ್ದನು? ನೋಡಿ, ಕನ್ನಡದ ಕವಿ ಚಕ್ರವರ್ತಿಗಳೇನಿದ್ದಾರೆ ಅದರಲ್ಲಿ ಪೊನ್ನ ಕೂಡ ಒಬ್ಬ. ಈತನಿಗೆ ಉಭಯ ಕವಿ ಚಕ್ರವರ್ತಿ ಅಂತೇಳಿ ಒಂದು ಟೈಟಲ್ ಇದೆ. ಲಾಸ್ಟ್ ಟೈಮ್ ನಡೆದಂತಹ KPSC ಗ್ರೂಪ್ ಸಿ ಪ್ರಶ್ನೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಬಂದಿದೆ, ಈ ಕೆಳಗಿನ ಯಾವ ಕವಿಗೆ ಉಭಯ ಕವಿ ಚಕ್ರವರ್ತಿ ಎನ್ನುವಂತಹ ಬಿರುದಿದೆ ಅಂತೇಳಿ. ಆತ ಪೊನ್ನ. ಹಾಗಾದರೆ ಈ ಪೊನ್ನ ಯಾರ ಆಸ್ಥಾನದಲ್ಲಿ ಇದ್ದಪ್ಪ ಅಂತಂದರೆ, ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದ. ರಾಷ್ಟ್ರಕೂಟ ರಾಜ ಆಗಿರುವಂತಹ ಮೂರನೇ ಕೃಷ್ಣನ ಆಸ್ಥಾನದಲ್ಲಿರ್ತಾನೆ. ಜೊತೆಗೆ ಈ ಪೊನ್ನನ ಕೃತಿಗಳು ಯಾವುದಪ್ಪ ಅಂದರೆ, ಶಾಂತಿ ಪುರಾಣ, ಇನ್ನೊಂದು ಭುವನೈಕ್ಯ ರಾಮಾಭ್ಯುದಯಂ ಅನ್ನುವಂತಹ ಕೃತಿಗಳನ್ನು ಪೊನ್ನ ಬರೆದಿದ್ದಾನೆ. ಈತ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬ. ಈ ಕನ್ನಡದಲ್ಲಿ ಮೂರು ಜನ ಕವಿ ಚಕ್ರವರ್ತಿಗಳಿದ್ದಾರೆ, ಅವ್ರು ಯಾರ್ಯಾರಪ್ಪ ಅಂದರೆ ಪೊನ್ನ, ರನ್ನ ಮತ್ತು ಜನ್ನ. ನೆಕ್ಸ್ಟು ಪಂಪ, ಪೊನ್ನ ಮತ್ತು ರನ್ನ. ಇವ್ರ ಮೂರನ್ನ ನಾವು ರತ್ನತ್ರಯರು ಅಂತ ಹೇಳಿ ಕರಿತೀವಿ. ಪಂಪ, ಪೊನ್ನ, ರನ್ನರನ್ನ, ಈ ಮೂವರನ್ನ ನಾವು ಕವಿ ಚಕ್ರವರ್ತಿಗಳು ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ತಿಳಿಸುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಬುಕ್ ಡಿಸ್ಕ್ರೈಬ್ಸ್ ದ ಯುನಿಕ್ನೆಸ್ ಆಫ್ ಕರ್ನಾಟಕ? ಈ ಕರ್ನಾಟಕದ ಅನನ್ಯತೆ ಅಂದರೆ ಕರ್ನಾಟಕ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿತ್ತು ಅಂತೇಳಿ ಡಿಸ್ಕ್ರೈಬ್ ಮಾಡುವಂತಹ ಒಂದು ಬುಕ್ ಯಾವುದಪ್ಪ ಅಂದರೆ ಅದು ಅಮೋಘವರ್ಷ ನೃಪತುಂಗನ ಕವಿರಾಜ ಮಾರ್ಗ. ಈ ಒಂದು ಕವಿರಾಜ ಮಾರ್ಗದಲ್ಲಿ ಒಂದು ಲೈನ್ ಬರುತ್ತೆ, ಕರ್ನಾಟಕ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿತ್ತು ಅಂತ. ಗೋದಾವರಿಯಿಂದ ಕಾವೇರಿಯಿಂದ ಗೋದಾವರಿ ವರಮಿರ್ದಪ್ಪ ನಾಡಾದ ಕನ್ನಡದೋಳ್.
ಅಂದ್ರೆ ಈ ಕನ್ನಡ ನದಿಯಲ್ಲಿ ಕನ್ನಡ ಅನ್ನುವಂತಹ ಪ್ರದೇಶ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂದ್ರೆ ಕಾವೇರಿ ನದಿಯಿಂದ ಸೌತ್ ಅಲ್ಲಿ ಕಾವೇರಿ ನದಿಯಿಂದ ನಾರ್ತ್ ಅಲ್ಲಿ ಗೋದಾವರಿ ನದಿವರೆಗೂ ಹಬ್ಬಿದೆ ಅಂತ ಹೇಳಿ ಈ ಒಂದು ಕವಿರಾಜ ಮಾರ್ಗ ಹೇಳುತ್ತೆ. ಹಾಗಾಗಿ ಇದು ಕರ್ನಾಟಕದ ಅನನ್ಯತೆಯನ್ನು ಕುರಿತು ತಿಳಿಸುವಂತಹ ಮೊದಲ ಪುಸ್ತಕವಾಗಿದೆ. ಮುಂದಿನ ಪ್ರಶ್ನೆ, ಕವಿರಾಜ ಮಾರ್ಗ ಕೃತಿಯನ್ನು ಬರೆದವರು ಯಾರು? ಈ ಒಂದು ಕವಿರಾಜ ಮಾರ್ಗ ಕೃತಿಯನ್ನು ಬರೆದವರು ಯಾರಪ್ಪ ಅಂತಂದರೆ, ಈ ಒಂದು ತತ್ವಜ್ಞಾನಿಗಳು ಇದ್ರ ಬಗ್ಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. ಒಂದಷ್ಟು ಜನ ಈ ಕವಿರಾಜ ಮಾರ್ಗ ಕೃತಿಯನ್ನು ಬರೆದವರು ಅಮೋಘ ವರ್ಷ ನೃಪತುಂಗ ಅಂತ ಹೇಳಿ ಹೇಳಿದರೆ, ಇನ್ನೊಂದಷ್ಟು ಜನ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿರುವುದಂತಹ ಶ್ರೀ ವಿಜಯ ಈ ಬುಕ್ಕನ್ನು ಬರೆದಿದ್ದಾರೆ ಅಂತೇಳಿ ಹೇಳಿದರೆ. ಸೊ ಇಲ್ಲಿರುವಂತಹ ಆಪ್ಷನ್ಸ್ ಪ್ರಕಾರ ಕವಿರಾಜ ಮಾರ್ಗ ಕೃತಿಯನ್ನು ಬರೆದವರು ಯಾರಪ್ಪ ಅಂದರೆ ಅದು ನೃಪತುಂಗ. ಇದು ಕನ್ನಡದ ಮೊದಲ ಉಪಲಬ್ಧ ಕೃತಿಯಾಗಿದೆ. ಮುಂದಿನ ಪ್ರಶ್ನೆ, ಜಿನಸೇನ ಜೈನ ಮುನಿಯು ಯಾರ ಆಸ್ಥಾನದಲ್ಲಿದ್ದನು? ನೋಡಿ, ಇದು ಒಂದ್ಸಲ ಎಫ್ ಡಿ ಎಲ್ ಕ್ವೆಶನ್ ಬಂದಿದೆ. ಈ ಜಿನಸೇನ ಅನ್ನುವಂತಹ ಒಬ್ಬ ಜೈನ ಮುನಿ ಏನಿದ್ದಾನೆ, ಈತ ಪೂರ್ವ ಪುರಾಣ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಈ ಪೂರ್ವ ಪುರಾಣವನ್ನು ಆಧಾರವಾಗಿ ಇಟ್ಕೊಂಡು ನಮ್ಮ ಪಂಪ ಆದಿಪುರಾಣ ಅನ್ನುವಂತಹ ಒಂದು ಕೃತಿಯನ್ನು ಬರೆದಿರೋದನ್ನ ನೀವು ನೋಡಬಹುದು. ಸೊ ಇಲ್ಲಿ ಈ ಜಿನಸೇನ ಯಾರ ಆಸ್ಥಾನದಲ್ಲಿ ಇದ್ನಪ್ಪ ಅಂದರೆ ಅಮೋಘ ವರ್ಷನ ಆಸ್ಥಾನದಲ್ಲಿರ್ತಾನೆ. ಅಮೋಘ ವರ್ಷ ಈ ಜಿನಸೇನನ ಒಂದು ಪ್ರಭಾವಕ್ಕೆ ಒಳಗಾಗಿ ಜೈನ ಧರ್ಮವನ್ನು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದಿಷ್ಟು ಇವತ್ತಿನ 10 ಪ್ರಶ್ನೆಗಳಾಗಿತ್ತು. ಈ 10 ಪ್ರಶ್ನೆಗಳಿಂದವೇ ರಾಷ್ಟ್ರಕೂಟ ರಾಜಮನೆತನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಪ್ರಶ್ನೆಗಳಾಗಿದ್ದು ಅನೇಕ ಸಲ ಎಕ್ಸಾಮ್ಸ್ ಅಲ್ಲಿ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊದಲ ಪ್ರಶ್ನೆ, ಹೂ ವಾಸ್ ದ ಫೌಂಡರ್ ಆಫ್ ಚಾಲುಕ್ಯಸ್ ಆಫ್ ಕಲ್ಯಾಣಿ? ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರು? ಈ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರಪ್ಪ ಅಂದರೆ ಈತ ಎರಡನೇ ತೈಲಪ್ಪ. ಈ ಎರಡನೇ ತೈಲಪ್ಪ ರಾಷ್ಟ್ರಕೂಟರ ರಾಜನಾಗಿದ್ದಂತಹ ಎರಡನೇ ಕರ್ಕನನ್ನು ಸೋಲಿಸಿ ರಾಷ್ಟ್ರಕೂಟರ ರಾಜಧಾನಿಯಾದಂತಹ ಮಾನ್ಯಕೇಟವನ್ನು ಆಕ್ರಮಣ ಮಾಡಿಕೊಂಡು ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಏನು ಮಾಡ್ತಾನೆ, ಆಳ್ವಿಕೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಮಗೆ ಅನ್ನಿಸ್ಬೋದು ಇವರು ಕ್ಯಾಪಿಟಲ್ ಸಿಟಿ, ಇವರ ರಾಜಧಾನಿ ಕಲ್ಯಾಣಿ ಅಲ್ವಾ, ಯಾಕೆ ಮಾನ್ಯಕೇಟ ಅಂತ ಹೇಳಿ ಹೇಳ್ತಿದ್ದಾರೆ ಅಂತೇಳಿ. ನೋಡಿ, ಯಾವಾಗ ಕಲ್ಯಾಣಿ ಚಾಲುಕ್ಯರು ಈ ಎರಡನೇ ತೈಲಪ್ಪ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ದ, ಆಗ ಇವರ ಕ್ಯಾಪಿಟಲ್ ಸಿಟಿ ಮಾನ್ಯಕೇಟ ಆಗಿತ್ತು. ತದನಂತರದ ಕಾಲದಲ್ಲಿ ಇವರು ತಮ್ಮ ರಾಜಧಾನಿಯನ್ನು ಏನು ಮಾಡಿದ್ರು, ಕಲ್ಯಾಣಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ಈ ಎರಡನೇ ತೈಲಪ್ಪ ರಾಷ್ಟ್ರಕೂಟರ ರಾಜ ಆಗಿರುವಂತಹ ಎರಡನೇ ಕರ್ಕನನ್ನು ಸೋಲಿಸಿ ಈ ಒಂದು ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಜೊತೆಗೆ ಇವನಿಗೆ ಇನ್ನೊಂದು ಹೆಸರಿದೆ, ತ್ರೈಲೋಕ ಮಲ್ಲ ಅಂತೇಳಿ. ಎರಡನೇ ತೈಲಪ್ಪನಿಗೆ ತ್ರೈಲೋಕ ಮಲ್ಲ ಅಂತ ಕೂಡ ಕರೀತಾರೆ. ಜೊತೆಗೆ ಇವನಿಗೆ ಒಂದು ಇಂಪಾರ್ಟೆಂಟ್ ಆದಂತಹ ಬಿರುದಿದೆ. ಏನಪ್ಪ ಈತನ ಬಿರುದು ಅಂದರೆ, ಈತ ಪಾರಮಾರರ ರಾಜ ಆಗಿರುವಂತಹ ಮಂಜುವನ್ನು ಸೋಲಿಸಿರ್ತಾನೆ. ಹಾಗಾಗಿ ಇವನಿಗೆ ಗೂರ್ಜರ ಭಯಜ್ವರ ಅನ್ನುವಂತಹ ಒಂದು ಬಿರುದು ಕೂಡ ಇರೋದನ್ನ ನೀವು ನೋಡ್ಬೋದು. ಸೊ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ಬೋದು, ಗೂರ್ಜರ ಭಯಜ್ವರ ಅನ್ನುವಂತಹ ಬಿರುದನ್ನು ಹೊಂದಿದಂತಹ ಚಾಲುಕ್ಯರ ರಾಜ ಯಾರು ಅಂತೇಳಿ. ಆತ ಯಾರಪ್ಪ ಅಂದರೆ ಎರಡನೇ ತೈಲಪ್ಪ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಪ್ರಸಿದ್ಧ ಕವಿ ರನ್ನನು ಯಾರ ಆಸ್ಥಾನದಲ್ಲಿದ್ದನು? ರನ್ನ ದ ಫೇಮಸ್ ಕನ್ನಡ ಪೋಯೆಟ್ ವಾಸ್ ಇನ್ ದ ಕೋರ್ಟ್ ಆಫ್. ನೋಡಿ, ರನ್ನ ಪೊನ್ನ ರನ್ನ ಜೊನ್ನ ಈ ಮೂರು ಜನ ಏನಿದ್ದಾರೆ ಅವ್ರನ್ನ ನಾವು ಕನ್ನಡದ ಕವಿ ಚಕ್ರವರ್ತಿಗಳು ಅಂತೇಳಿ ಕರಿತೀವಿ. ಪಂಪ, ಪೊನ್ನ ಮತ್ತು ರನ್ನನನ್ನು ನಾವು ಕನ್ನಡದ ರತ್ನಾತ್ರೇಯರು ಅಂತೇಳಿ ಕರಿತೀವಿ. ಕವಿ ಚಕ್ರವರ್ತಿಗಳಲ್ಲೂ ರನ್ನ ಬರ್ತಾನೆ, ರತ್ನಾತ್ರೇಯರಲ್ಲೂ ರನ್ನ ಬರ್ತಾನೆ. ಹಾಗಾಗಿ ಈತ ಒಬ್ಬ ಇಂಪಾರ್ಟೆಂಟ್ ಆದಂತಹ ಕವಿ ಕನ್ನಡ ಸಾಹಿತ್ಯದಲ್ಲಿ. ಹಾಗಿದ್ರೆ ಈ ರನ್ನನು ಯಾರ ಆಸ್ಥಾನದಲ್ಲಿ ಇದ್ದ ಅಂತಂದರೆ, ಈತ ಕಲ್ಯಾಣಿ ಚಾಲುಕ್ಯರ ರಾಜ ಆಗಿರುವಂತಹ ಸತ್ಯಾಶ್ರಯ, ಅಥವಾ ಇವನಿಗೆ ಇನ್ನೊಂದು ಹೆಸರಿದೆ ಇರಿವ ಬೆಡಂಗ ಅಂತೇಳಿ, ಆತನ ಆಸ್ಥಾನದಲ್ಲಿ ಇರ್ತಾನೆ. ರನ್ನ ಎರಡು ಕೃತಿಗಳನ್ನು ಬರೆದಿದ್ದಾನೆ. ಆ ಎರಡು ಕೃತಿಗಳು ಯಾವುದಪ್ಪ ಅಂದರೆ, ಗದಾ ಯುದ್ಧ ಅಥವಾ ಸಾಹಸ ಭೀಮ ವಿಜಯ, ಇನ್ನೊಂದು ಅಜಿತ ಪುರಾಣ. ಅಜಿತ ಪುರಾಣ ಮತ್ತು ಗದಾ ಯುದ್ಧ ಅಥವಾ ಸಾಹಸ ಭೀಮ ವಿಜಯ ಅನ್ನುವಂತಹ ಒಂದು ಕೃತಿಯನ್ನು ಬರೆದಿದ್ದಾನೆ. ಈತ ಯಾರ ಆಸ್ಥಾನದಲ್ಲಿ ಇದ್ದ ಅಂದರೆ, ಸತ್ಯಾಶ್ರಯ ಅಥವಾ ಇರಿವ ಬೆಡಂಗ ಅನ್ನುವಂತಹ ರಾಜನ ಆಸ್ಥಾನದಲ್ಲಿ ಇರ್ತಾನೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಚಾಲುಕ್ಯ ರೂಲರ್ ಶಿಫ್ಟೆಡ್ ದರ್ ಕ್ಯಾಪಿಟಲ್ ಸಿಟಿ ಫ್ರಮ್ ಮಾನ್ಯಕೇಟ ಟು ಕಲ್ಯಾಣ? ಯಾವ ಚಾಲುಕ್ಯ ದೊರೆಯು ರಾಜಧಾನಿಯನ್ನು ಮಾನ್ಯಕೇಟದಿಂದ ಕಲ್ಯಾಣಿಗೆ ವರ್ಗಾಯಿಸಿದನು ಅಂತೇಳಿ ಪ್ರಶ್ನೆ ಇದೆ. ನೋಡಿ, ಇಲ್ಲಿ ತೈಲಪ್ಪ ಈ ಒಂದು ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಾಗ ಅವರ ಕ್ಯಾಪಿಟಲ್ ಸಿಟಿ ಮಾನ್ಯಕೇಟ ಆಗಿತ್ತು. ಸೊ ಹಾಗಿದ್ರೆ ಯಾವ ರಾಜ ಅದನ್ನು ಕಲ್ಯಾಣಿಗೆ ಶಿಫ್ಟ್ ಮಾಡ್ದ ಅಂತಂದರೆ, ಈತ ಯಾರಪ್ಪ ಅಂದರೆ ಒಂದನೇ ಸೋಮೇಶ್ವರ. ಈ ಚೋಳರು ಈ ಒಂದು ಮಾನ್ಯಕೇಟದ ಮೇಲೆ ದಾಳಿಯನ್ನು
ಮಾಡಿ ಮಾನ್ಯಕೇಟವನ್ನು ಕಂಪ್ಲೀಟಾಗಿ ನಾಶ ಮಾಡ್ತಾರೆ, ಅದಕ್ಕೆ ಬೆಂಕಿ ಹಚ್ಚಿ ಸುಡ್ತಾರೆ. ಸೊ ಅದಾದ ನಂತರ ಒಂದನೇ ಸೋಮೇಶ್ವರ 1448ರಲ್ಲಿ ಏನು ಮಾಡ್ತಾನೆ, ರಾಜಧಾನಿಯನ್ನು ಈ ಒಂದು ಮಾನ್ಯಕೇಟದಿಂದ ಬೀದರ್ನ ಬಸವ ಕಲ್ಯಾಣಕ್ಕೆ ವರ್ಗಾವಣೆಯನ್ನು ಮಾಡ್ತಾನೆ. ಮುಂದಿನ ಪ್ರಶ್ನೆ, ಯಾವ ಚಾಲುಕ್ಯ ದೊರೆಯು ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದನು? ವಿಚ್ ಆಫ್ ದ ಫಾಲೋಯಿಂಗ್ ರೂಲರ್ ಆಫ್ ಕರ್ನಾಟಕ ಸ್ಟಾರ್ಟೆಡ್ ಚಾಲುಕ್ಯ ವಿಕ್ರಮ ಶಕ? ಈ ಚಾಲುಕ್ಯ ವಿಕ್ರಮ ಶಕೆ, ಇಲ್ಲಿ ವಿಕ್ರಮ ನೋಡಿ, ವಿಕ್ರಮ ಶಕೆ ಅಂತ ಬರುತ್ತೆ, ಇದೊಂದು ವರ್ಷ ವಿಕ್ರಮ ಸಂವತ್ ಅಂತ ಅಷ್ಟೇ ಹೇಳಿ. ಸೊ ಈ ಒಂದು ವಿಕ್ರಮ ಶಕೆಯನ್ನು ಸ್ಟಾರ್ಟ್ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಅದು 6ನೇ ವಿಕ್ರಮಾದಿತ್ಯ. ಈ ಒಂದು ಪ್ರಶ್ನೆ ಏನಿದೆ ತುಂಬ ಸಲ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಈ 6ನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ರಾಜನಾಗಿದ್ದು 1076ರಲ್ಲಿ ಈತ ರಾಜ ಆಗ್ತಾನೆ. ತಾನು ಅಧಿಕಾರಕ್ಕೆ ಬಂದಂತಹ ನೆನಪಿಗೋಸ್ಕರ ಈತ ಏನು ಮಾಡ್ತಾನೆ, ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭವನ್ನು ಮಾಡ್ತಾನೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಬುಕ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ಎನ್ಸೈಕ್ಲೋಪೀಡಿಯಾ ಆಫ್ ಸಾನ್ಸ್ಕ್ರಿಟ್, ಸಂಸ್ಕೃತದ ಮೊದಲ ವಿಶ್ವಕೋಶ ಯಾವುದು? ನೋಡಿ, ಸಂಸ್ಕೃತದ ಮೊದಲ ವಿಶ್ವಕೋಶ ಯಾವುದಪ್ಪ ಅಂದರೆ ಈ ಒಂದು ಕಲ್ಯಾಣಿ ಚಾಲುಕ್ಯರ ರಾಜ ಆಗಿರುವಂತಹ 3ನೇ ಸೋಮೇಶ್ವರನಿಂದ ರಚನೆಯಾದಂತಹ ಮನಸೋಲ್ಲಾಸ, ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ ಅಭಿಲಾಷಿತಾರ್ಥ ಚಿಂತಾಮಣಿ ಅಂತೇಳಿ. ಆ ಅಭಿಲಾಷಿತಾರ್ಥ ಚಿಂತಾಮಣಿ ಅಥವಾ ಮನಸೋಲ್ಲಾಸ ಬುಕ್ ಏನಿದೆ, ಇದು ಸಂಸ್ಕೃತದ ಮೊದಲ ವಿಶ್ವಕೋಶ, ದ ಫಸ್ಟ್ ಎನ್ಸೈಕ್ಲೋಪೀಡಿಯಾ ಆಫ್ ಸಾನ್ಸ್ಕ್ರಿಟ್. ಇದನ್ನು ಬರೆದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಕಲ್ಯಾಣಿ ಚಾಲುಕ್ಯರ ರಾಜ ಆಗಿರುವಂತಹ 3ನೇ ಸೋಮೇಶ್ವರ. ಮುಂದಿನ ಪ್ರಶ್ನೆ, ವಿಕ್ರಮಾಂಕ ದೇವಚರಿತಂ ಗ್ರಂಥವನ್ನು ಬರೆದವರು ಯಾರು ಅಂತೇಳಿ. ಈ ವಿಕ್ರಮಾಂಕ ದೇವಚರಿತಂ ಪುಸ್ತಕ ಏನಿದೆ, ಇದು ಕಲ್ಯಾಣಿ ಚಾಲುಕ್ಯರ ಇತಿಹಾಸವನ್ನು ತಿಳಿಸೋದಕ್ಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಬುಕ್ ಆಗಿದೆ. ಹಾಗಿದ್ರೆ ಈ ಕೃತಿಯನ್ನು ಬರೆದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಬಿಲ್ಹಣ. ಈ ಬಿಲ್ಹಣ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇರ್ತಾನೆ. ಜೊತೆಗೆ ಈತ 6ನೇ ವಿಕ್ರಮಾದಿತ್ಯನನ್ನು ರಾಮ ಅಂತ ಹೇಳಿ ಕರೀತಾನೆ, ಮತ್ತು ಆತನ ರಾಜ್ಯವನ್ನು ರಾಮರಾಜ್ಯ ಅಂತೇಳಿ ತನ್ನ ಕೃತಿಯಲ್ಲಿ ಡಿಸ್ಕ್ರೈಬ್ ಮಾಡ್ತಾನೆ. ಸೊ ಈ ಒಂದು ಬುಕ್ ತುಂಬ ಸಲ ಪರೀಕ್ಷೆಯಲ್ಲಿ ಕೇಳಿದರೆ ವಿಕ್ರಮಾಂಕ ದೇವಚರಿತಂ, ಈ ಕೃತಿಯನ್ನು ಬರೆದಿದ್ಯಾರು ಅಂದರೆ ಬಿಲ್ಹಣ. ಮುಂದಿನ ಪ್ರಶ್ನೆ, ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಟೆಂಪಲ್ಸ್ ನೋನ್ ಆಸ್ ದ ಎಂಪರರ್ ಆಫ್ ಟೆಂಪಲ್ಸ್, ದೇವಾಲಯಗಳ ಚಕ್ರವರ್ತಿ? ನೋಡಿ, ಇಲ್ಲಿ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ನಿರ್ಮಾಣವಾದಂತಹ ಇಟಗಿಯ ಮಹಾದೇವ ದೇವಾಲಯ ಏನಿದೆ ಅದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಹೇಳಿ ಕರೀತಾರೆ. ಯಾಕೆ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಹೇಳಿ ಕರೀತಾರೆ ಅಂದರೆ, ಇದರಲ್ಲಿ ಕೆತ್ತಿರುವಂತಹ ಸೂಕ್ಷ್ಮ ಕೆತ್ತನೆಗಳಿಂದ ಇದನ್ನು ನಾವು ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಕರಿತೀವಿ. ಪ್ರೆಸೆಂಟ್ ಇದು ಕೊಪ್ಪಳ ಜಿಲ್ಲೆಯಲ್ಲಿದೆ, ಇಟಗಿಯ ಮಹಾದೇವ ದೇವಾಲಯ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಬುಕ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ಎನ್ಸೈಕ್ಲೋಪೀಡಿಯಾ ಆಫ್ ಕನ್ನಡ? ನೋಡಿ, ಸಂಸ್ಕೃತದ ಎನ್ಸೈಕ್ಲೋಪೀಡಿಯಾ ಆಲ್ರೆಡಿ ನೋಡಿದ್ವಿ, ಯಾವುದದು ಮನಸ್ಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ. ಹಾಗಿದ್ರೆ ಕನ್ನಡದ ಮೊದಲ ವಿಶ್ವಕೋಶ ಯಾವುದು? ನೋಡಿ, ಕನ್ನಡದ ಮೊದಲ ವಿಶ್ವಕೋಶ ಯಾವುದಪ್ಪ ಅಂದರೆ ವಿವೇಕ ಚಿಂತಾಮಣಿ. ವಿವೇಕ ಚಿಂತಾಮಣಿಯನ್ನು ಕನ್ನಡದ ಮೊದಲ ವಿಶ್ವಕೋಶ ಅಂತೇಳಿ ಕರೀತಾರೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಪ್ರೆಸೆಂಟ್ ಸಿಟಿ ಆಫ್ ಕರ್ನಾಟಕ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಚಾಲುಕ್ಯಾಸ್? ಈ ಒಂದು ಕಲ್ಯಾಣಿ ಈ ಕೆಳಕಂಡ ನಗರಗಳಲ್ಲಿ ಯಾವ ನಗರ ಚಾಲುಕ್ಯರ ಒಂದು ರಾಜಧಾನಿಯಾಗಿತ್ತು ಅಂತೇಳಿ. ನೋಡಿ, ಇಲ್ಲಿರುವಂತಹ 4 ಆಪ್ಷನ್ಸಲ್ಲಿ ನಮಗೆ ಯಾವುದು ಸರಿಯಾದ ಆಪ್ಷನ್ ಆಗುತ್ತಪ್ಪ ಅಂದರೆ ಬಸವ ಕಲ್ಯಾಣ. ಬಸವ ಕಲ್ಯಾಣ ಕಲ್ಯಾಣಿ ಚಾಲುಕ್ಯರ ಒಂದು ಕ್ಯಾಪಿಟಲ್ ಸಿಟಿ ಆಗಿತ್ತು. ಬಾದಾಮಿ, ಬಾದಾಮಿ ಚಾಲುಕ್ಯರ ಒಂದು ಕ್ಯಾಪಿಟಲ್ ಸಿಟಿ ಆಗಿತ್ತು. ಸೊ ಇಲ್ಲಿ ಏನಾದರೂ ಬಾದಾಮಿ ಕೂಡ ಕೊಟ್ಟಿದ್ರೆ ಆಗ ನಮಗೆ ಗೊಂದಲ ಆಗ್ತಿತ್ತು, ಬಟ್ ಆದರೆ ಇಲ್ಲಿ ಬಾದಾಮಿ ಕೊಟ್ಟಿಲ್ಲ, ಅವರು ಓನ್ಲಿ ಬಸವ ಕಲ್ಯಾಣ ಕೊಟ್ಟಿರೋದ್ರಿಂದ ಇಲ್ಲಿ ಈ ಕೆಳಕಂಡ 4 ಸ್ಥಳಗಳಲ್ಲಿ ಯಾವುದು ಚಾಲುಕ್ಯರ ರಾಜಧಾನಿಯಪ್ಪ ಅಂದರೆ ಅದು ಬಸವ ಕಲ್ಯಾಣ. ಮುಂದಿನ ಪ್ರಶ್ನೆ, ಹೂ ವಾಸ್ ದ ಫೇಮಸ್ ರೂಲರ್ ಆಫ್ ಚಾಲುಕ್ಯಾಸ್ ಆಫ್ ಕಲ್ಯಾಣಿ? ಈ ಒಂದು ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು ಅಂತೇಳಿ, ಈ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ 6ನೇ ವಿಕ್ರಮಾದಿತ್ಯ. ಈತನ ಕಾಲದಲ್ಲಿ ಸಾಹಿತ್ಯ, ಕಲೆ, ಸಂಗೀತ ಈ ಎಲ್ಲವೂ ಕೂಡ ತುಂಬ ಡೆವಲಪ್ ಆಗುತ್ತೆ. ಸೊ ಈತನ ಆಸ್ಥಾನದಲ್ಲಿ 2 ಪ್ರಸಿದ್ಧ ಕವಿಗಳಿದ್ದಾರೆ. ನಾನು ಆಲ್ರೆಡಿ ಬಿಲ್ಹಣನ ಬಗ್ಗೆ ಹೇಳಿದ್ದೀನಿ, ಆತ ವಿಕ್ರಮಾಂಕ ದೇವಚರಿತಂ ಕೃತಿಯನ್ನು ಬರೀತಾನೆ. ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಇವನ ಆಸ್ಥಾನದಲ್ಲಿ, ವಿಜ್ಞಾನೇಶ್ವರ ಅಂತೇಳಿ. ಈ ವಿಜ್ಞಾನೇಶ್ವರ ಒಂದು ಕಾನೂನು ಗ್ರಂಥವನ್ನು ಬರೀತಾನೆ. ಸೊ ಹೀಗೆ ಈ ಒಂದು ಜೊತೆಗೆ ಈತನ ಕಾಲದಲ್ಲಿ
ಈ ಟೆಂಪಲ್ ನಿರ್ಮಾಣ ಆಗುತ್ತೆ. ಇಟಗಿಯ ಮಹಾದೇವ ದೇವಾಲಯ ಏನಿದೆ, ದೇವಾಲಯಗಳ ಚಕ್ರವರ್ತಿ, ಆ ಒಂದು ದೇವಾಲಯ ಕೂಡ ಇವನ ಕಾಲದಲ್ಲಿಯೇ ನಿರ್ಮಾಣ ಆಗುತ್ತೆ. ಸೊ ವಿಜ್ಞಾನೇಶ್ವರ ತನ್ನ ಕೃತಿಯಲ್ಲಿ ಏನಂತ ವರ್ಣನೆಯನ್ನು ಮಾಡ್ತಾನಪ್ಪ ಅಂತಂದರೆ, ವಿಜ್ಞಾನೇಶ್ವರನ ಕೃತಿ ಮಿತಾಕ್ಷರ ಸಂಹಿತ. ಆ ಮಿತಾಕ್ಷರ ಸಂಹಿತ ಕೃತಿಯಲ್ಲಿ ಆತ ವಿಕ್ರಮನಂತಹ ಭೂತಕಾಲದಲ್ಲಿ ಕಲ್ಯಾಣದಂತಹ ರಾಜಧಾನಿ ಇಂದಿಲ್ಲ ಮತ್ತು ಮುಂದೆ ಇರೋದು ಇಲ್ಲ, ವಿಕ್ರಮನಂತ ರಾಜ ಅರಸನನ್ನು ಕಂಡಿಲ್ಲ ಕೇಳಿಲ್ಲ ಅಂತೇಳಿ ವರ್ಣನೆಯನ್ನು ಮಾಡ್ತಾನೆ. ಸೊ ಈ ರೀತಿಯಾದಂತಹ ಒಬ್ಬ ರಾಜ ಆರನೇ ವಿಕ್ರಮಾದಿತ್ಯ. ಜೊತೆಗೆ ಇವನ ರಾಣಿಯರು ತ್ರೈಲೋಕ ಮಹಾದೇವಿ, ತ್ರೈಲೋಕೇಶ್ವರ ಟೆಂಪಲ್ ಅನ್ನು ಕಟ್ಟಿಸ್ತಾಳೆ. ಜೊತೆಗೆ ಆದಂತಹ ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಎಲ್ಲ ಈತನ ಕಾಲದಲ್ಲಿ ಅಭಿವೃದ್ಧಿ ಹೊಂದಿರೋದ್ರಿಂದ ಆರನೇ ವಿಕ್ರಮಾದಿತ್ಯನನ್ನ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ರಾಜ ಅಂತೇಳಿ ಕರೆಯಲಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಡೈನಸ್ಟಿ ಕಾಲ್ಡ್ ದೆಮ್ಸೆಲ್ಸ್ ಆಸ್ ಕಾಲಿಂಜರ ಪುರವಾದೀಶ್ವರರು, ಕೆಳಗಿನ ಯಾವ ರಾಜವಂಶವು ತಮ್ಮನ್ನು ಕಾಲಿಂಜರ ಪುರವಾದೀಶ್ವರರು ಎಂದು ಕರೆದುಕೊಂಡಿದೆ? ಇಲ್ಲಿ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಮೂರು ಬರ್ತಾರೆ. ಯಾವ ರೀತಿಯಪ್ಪ ಅಂತಂದರೆ, ಗಂಗರು ತಮ್ಮನ್ನು ಏನಂತ ಕರ್ಕೊಂಡಿದ್ದಾರೆ, ಕುವಲಾಲ ಪುರವಾದೀಶ್ವರರು ಅಂತ ಕರ್ಕೊಂಡಿದ್ದಾರೆ. ಅದೇ ರೀತಿ ರಾಷ್ಟ್ರಕೂಟರು ತಮ್ಮನ್ನು ತಾವು ಲಟ್ಟಲೂರ ಪುರವಾದೀಶ್ವರರು ಅಂತ ಕರ್ಕೊಂಡಿದ್ದಾರೆ. ಅದೇ ರೀತಿ ಕಲ್ಯಾಣದ ಕಳಚೂರಿಗಳು ತಮ್ಮನ್ನು ತಾವು ಕಾಲಿಂಜರ ಪುರವಾದೀಶ್ವರರು ಅಂತ ಕರ್ಕೊಂಡಿದ್ದಾರೆ. ಈ ಕಾಲಿಂಜರ್ ಅನ್ನೋದು ಮಧ್ಯಪ್ರದೇಶದಲ್ಲಿ ಇರುವಂತಹ ಒಂದು ಪ್ರದೇಶ. ಸೊ ಹಾಗಿದ್ರೆ ಈ ಕಲ್ಯಾಣಿ ಕಳಚೂರಿಗಳು ಎಲ್ಲಿಂದ ಬಂದವರಪ್ಪ ಅಂದರೆ ಮಧ್ಯಪ್ರದೇಶದಿಂದ ಬಂದವರು. ಹಾಗಿದ್ರೆ ಕಾಲಿಂಜರ ಪುರವಾದೀಶ್ವರು ಅಂತೇಳಿ ತಮ್ಮನ್ನ ತಾವು ಕರ್ಕೊಂಡಿರುವಂತಹ ರಾಜಮನೆತನ ಯಾವುದಪ್ಪ ಅಂದರೆ ಅದು ಕಳಚೂರಿಗಳು. ಮುಂದಿನ ಪ್ರಶ್ನೆ, ಬಸವಣ್ಣನವರ ಜನ್ಮಸ್ಥಳ ಯಾವುದು? ಇಲ್ಲಿ ಯಾಕೆ ಕಳಚೂರಿಗಳನ್ನ ಮಾಡ್ತಿದ್ದಾರೆ, ಇಲ್ಲಿ ಯಾಕೆ ಬಸವಣ್ಣ ಬರ್ತಾರೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ತಲೆಯಲ್ಲಿ. ನೋಡಿ, ಬಸವಣ್ಣ ಯಾರ ಆಸ್ಥಾನದಲ್ಲಿ ಇದ್ರಪ್ಪ ಅಂತಂದರೆ ಕಳಚೂರಿಗಳ ಎರಡನೇ ಬಿಜ್ಜಳನ ಆಸ್ಥಾನದಲ್ಲಿ ಇರ್ತಾರೆ. ಸೊ ಹಾಗಿದ್ರೆ ಬಸವಣ್ಣನವರ ಜನ್ಮಸ್ಥಳ ಯಾವುದು ಅಂತಂದರೆ ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣನವರು ಜನಿಸ್ತಾರೆ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ, ಇವರಿಬ್ಬರ ಮಕ್ಕಳಾಗಿ ಬಸವಣ್ಣನವರು ಜನಿಸ್ತಾರೆ. ನೆಕ್ಸ್ಟು ಪ್ರಶ್ನೆಯನ್ನು ನಾವು ನೋಡೋಣ. ಹೂ ಫೌಂಡೆಡ್ ದ ಅಷ್ಟಮಠಾಸ್ ಇನ್ ಉಡುಪಿ? ಇಲ್ಲಿ ಅಷ್ಟಮಠಾಸ್ ಅಂದರೆ ಎಂಟು ಮಠಗಳು. ಉಡುಪಿಯಲ್ಲಿ ಎಂಟು ಮಠಗಳನ್ನು ಸ್ಥಾಪನೆ ಮಾಡಿದವ್ರು ಯಾರು ಅಂತ ಹೇಳಿ ಪ್ರಶ್ನೆ. ಇಡೀ ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಅದು ಮಧ್ವಾಚಾರ್ಯರು. ಈ ಮಧ್ವಾಚಾರ್ಯರ ಸಿದ್ಧಾಂತ ಯಾವುದಪ್ಪ ಅಂದರೆ ದ್ವೈತ ಸಿದ್ಧಾಂತ. ಇವರು ಎಲ್ಲಿಯವರು ಅಂದರೆ ಉಡುಪಿಯ ಪಾಜಕ ಗ್ರಾಮದಲ್ಲಿ ಜನಿಸಿದಂಥವರು. ಸೊ ಇಲ್ಲಿ ಉಡುಪಿಯಲ್ಲಿ ಎಂಟು ಅಷ್ಟಮಠಗಳನ್ನು, ಜೊತೆಗೆ ಉಡುಪಿಯಲ್ಲಿರುವಂತಹ ಶ್ರೀಕೃಷ್ಣನ ದೇವಾಲಯ ಹಾಗೂ ಮಲ್ಪೆಯಲ್ಲಿರುವಂತಹ ಬಲರಾಮನ ದೇವಾಲಯಗಳನ್ನು ಕೂಡ ಮಧ್ವಾಚಾರ್ಯರು ಸ್ಥಾಪನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಈ ಅನುಭವ ಮಂಟಪ ಏನಿದೆ ಅದನ್ನು ನಾವು ಜಗತ್ತಿನ ಮೊದಲ ರಿಲಿಜಿಯಸ್ ಪಾರ್ಲಿಮೆಂಟ್, ಪ್ರಪಂಚದ ಮೊದಲ ಧಾರ್ಮಿಕ ಸಂಸತ್ತು ಅಂತ ಹೇಳಿ ಕರಿತೀವಿ. ನಿಮಗೆಲ್ಲರಿಗೂ ಗೊತ್ತು, ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು ಇವರೆಲ್ಲರೂ ಕೂಡ ಅನುಭವ ಮಂಟಪದಲ್ಲಿ ತಮ್ಮ ಒಂದು ಅನುಭವಗಳನ್ನು, ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೋತಾರೆ. ಹಾಗಿದ್ರೆ ಈ ಅನುಭವ ಮಂಟಪ ಎಲ್ಲಿತ್ತಪ್ಪ ಅಂದರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಇರುತ್ತೆ. ಇದರ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ಬಸವಣ್ಣ. ಬಸವಣ್ಣನವರು ಈ ಅನುಭವ ಮಂಟಪವನ್ನು ಎಲ್ಲ ಜನರು ಸೇರಿಕೊಂಡು ತಮ್ಮ ಒಂದು ಶರಣರು, ಇಲ್ಲಿ ಜನರು ಅನ್ನೋದಕ್ಕಿಂತ ಎಲ್ಲ ಶರಣರು ಒಂದು ಕಡೆ ಕೂಡಿ ಏನು ಮಾಡಬೇಕು, ತಮ್ಮ ಒಂದು ಅನುಭವಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಥಾಪನೆ ಮಾಡಿದಂತಹ ಒಂದು ಸಂಸ್ಥೆ ಇದು. ಹಾಗಾಗಿ ಇದನ್ನು ಅನುಭವ ಮಂಟಪ ಅಂತ ಹೇಳಿ ಕರೀತಾರೆ. ಇದರ ಸ್ಥಾಪಕರು ಬಸವಣ್ಣ. ಮುಂದಿನ ಪ್ರಶ್ನೆ, ಶಂಕರಾಚಾರ್ಯರು ಯಾವ ಸ್ಥಳದಲ್ಲಿ ಜ್ಯೋತಿರ್ಮಠವನ್ನು ಸ್ಥಾಪಿಸಿದರು? ನೋಡಿ, ಶಂಕರಾಚಾರ್ಯರು ಹಿಂದೂ ಧರ್ಮದ ಸುಧಾರಣೆಗಾಗಿ ಭಾರತದಲ್ಲಿ ಐದು ಮಠಗಳನ್ನು ಇವರು ಸ್ಥಾಪನೆಯನ್ನು ಮಾಡ್ತಾರೆ. ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠಗಳಿದೆ. ಆ ಮಠಗಳು ಯಾವುದಪ್ಪ ಅಂತಂದರೆ ಉತ್ತರದ ಬದ್ರಿನಾಥಲ್ಲಿ ಜ್ಯೋತಿರ್ಮಠ, ನೆಕ್ಸ್ಟು ಪಶ್ಚಿಮದ ದ್ವಾರಕೆಯಲ್ಲಿ ಕಾಳಿಕಾ ಮಠ, ಪೂರ್ವದ ಪುರಿಯಲ್ಲಿ ಗೋವರ್ಧನ ಮಠ, ಹಾಗೂ ಕರ್ನಾಟಕದ ಶೃಂಗೇರಿಯಲ್ಲಿ ಶಾರದಾ ಮಠ, ಕಂಚಿಯಲ್ಲಿ ಕಾಮಕೋಟಿ ಮಠ.
ಇದು ತುಂಬಾ ಸಲ ಎಕ್ಸಾಮ್ಸ್ ಅಲ್ಲಿ ಇದರಿಂದ ಪ್ರಶ್ನೆಗಳು ಬಂದಿದೆ. ಸೊ ಹಾಗಿದ್ರೆ ಇಲ್ಲಿ ಬದ್ರಿನಾಥ್ ಅಲ್ಲಿ ಯಾವ ಒಂದು ಮಠವನ್ನ ಶಂಕರಾಚಾರ್ಯರು ಸ್ಥಾಪಿಸಿದರೆ? ಜ್ಯೋತಿರ್ ಮಠವನ್ನ ಸ್ಥಾಪಿಸಿದರೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಪರಿಗಣಿಸಲ್ಪಟ್ಟವರು ಯಾರು? ನೋಡಿ, ಯಾರನ್ನ ನಾವು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಹೇಳಿ ಕರಿತೀವಿ ಅಂದ್ರೆ, 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಧಾರ್ಮಿಕ ಕ್ರಾಂತಿಯನ್ನ ಮಾಡಿದಂತಹ ಬಸವಣ್ಣನವರನ್ನ ನಾವು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಪ್ರಪೋಸ್ಡ್ ಅದ್ವೈತ ಫಿಲಾಸಫಿ, ಈ ಕೆಳಗಿನವರಲ್ಲಿ ಯಾರು ಅದ್ವೈತ ತತ್ವಶಾಸ್ತ್ರವನ್ನು ಪ್ರಸ್ತಾಪಿಸಿದರು? ಇಲ್ಲಿ ನೋಡಿ, 4 ಫಿಲಾಸಫಿಗಳು ಬರುತ್ತೆ. ಅದ್ವೈತ ಸಿದ್ಧಾಂತ, ವಿಶಿಷ್ಟ ಅದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ ಹಾಗೂ ಶಕ್ತಿ ವಿಶಿಷ್ಟ ಅದ್ವೈತ ಅಂತ ಹೇಳಿ. ಇಲ್ಲಿ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಶಂಕರಾಚಾರ್ಯರು. ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂದ್ರೆ ರಾಮಾನುಜಾಚಾರ್ಯರು. ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಮಧ್ವಾಚಾರ್ಯರು. ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂತಂದ್ರೆ ನಮ್ಮ ಬಸವಣ್ಣನವರು. ಸೊ ಹಾಗಿದ್ರೆ ಇಲ್ಲಿ ಪ್ರಶ್ನೆ ಏನಾಗುತ್ತೆ, ಅದ್ವೈತ ತತ್ವಶಾಸ್ತ್ರ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಶಂಕರಾಚಾರ್ಯರು. ನೋಡಿ, ಈ 4 ಹೆಸರನ್ನ ನೀವು ನೆನ್ಪಿಟ್ಕೋಬೇಕು, ಯಾಕಂದ್ರೆ ತುಂಬಾ ಸಲ ಇವರ ಒಂದು ಫಿಲಾಸಫಿಗಳನ್ನ ಪರೀಕ್ಷೆಗಳಲ್ಲಿ ಕೇಳ್ತಿರ್ತಾರೆ. ಮುಂದಿನ ಪ್ರಶ್ನೆ, ಮೊದಲ ವಚನಕಾರ ಎಂದು ಪರಿಗಣಿಸಲ್ಪಟ್ಟವರು ಯಾರು? ಈ ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಉಂಟಾದಂತಹ ಒಂದು ಕ್ರಾಂತಿ ಅಂತಾನೆ ಹೇಳ್ಬೋದು, ಕನ್ನಡ ಸಾಹಿತ್ಯದಲ್ಲಿ ಉಂಟಾದಂತಹ ಒಂದು ಬೆಳವಣಿಗೆ. ಇಲ್ಲಿ ಅನೇಕ ಜನ ವಚನಕಾರರು ಬರ್ತಾರೆ, ಬಸವಣ್ಣ ಕೂಡ ಒಬ್ಬರು ವಚನಕಾರರು, ಅಕ್ಕಮಹಾದೇವಿ ವಚನಕಾರರು, ಅಲ್ಲಮಪ್ರಭು ವಚನಕಾರರು, ಕಪಿಲ ಸಿದ್ಧ, ಚನ್ನಮಲ್ಲಿಕಾರ್ಜುನ, ನೆಕ್ಸ್ಟು ಸಿದ್ಧರಾಮ, ಅಂಬಿಗರ ಚೌಡಯ್ಯ, ಹೀಗೆ ಅನೇಕ ಜನ ವಚನಕಾರರು ಬರ್ತಾರೆ. ಆದರೆ ಇಲ್ಲಿ ಆದ್ಯ ವಚನಕಾರ ಅಥವಾ ಮೊದಲ ವಚನಕಾರ ಅಂತ ನಾವು ಯಾರನ್ನ ಕರಿತೀವಪ್ಪ ಅಂದರೆ ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯನನ್ನ ನಾವು ಮೊದಲ ವಚನಕಾರ ಅಂತೇಳಿ ಕರಿತೀವಿ. ಇಲ್ಲಿ ಈತನ ಒಂದು ಅಂಕಿತ ನಾಮ ಯಾವುದಪ್ಪ ಅಂದರೆ ಅದು ರಾಮನಾಥ. ನೆಕ್ಸ್ಟು, ಬಸವಣ್ಣನವರು ಕೂಡ ಒಬ್ಬರು ವಚನಕಾರರು, ಇವರ ಅಂಕಿತ ನಾಮ ಯಾವುದಪ್ಪ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಕೂಡಲ ಸಂಗಮ ದೇವ. ನೆಕ್ಸ್ಟು, ಅಕ್ಕಮಹಾದೇವಿಯರ ಒಂದು ಅಂಕಿತ ಯಾವುದಪ್ಪ ಅಂದರೆ ಚನ್ನಮಲ್ಲಿಕಾರ್ಜುನ. ಅಲ್ಲಮ ಪ್ರಭುಗಳ ಒಂದು ಅಂಕಿತ ನಾಮ ಯಾವುದಪ್ಪ ಅಂದರೆ ಗುಹೇಶ್ವರ. ಸೊ ಹೀಗೆ ಎಲ್ಲ ವಚನಕಾರರು ತಮ್ಮ ಇಷ್ಟ ದೈವದ ಅಂಕಿತ ನಾಮವನ್ನು ಇಟ್ಕೊಂಡು ವಚನಗಳನ್ನು ಹೇಳ್ತಾರೆ. ಇಲ್ಲಿ ಮೊದಲ ವಚನಕಾರ ಯಾರಪ್ಪ ಅಂದರೆ ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯ. ಮುಂದಿನ ಪ್ರಶ್ನೆ, ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಸಿಚುಯೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸ್, ಈ ಕೆಳಗಿನ ಯಾವ ಸ್ಥಳದಲ್ಲಿ ಸಮಾನತೆಯ ಪ್ರತಿಮೆ ಇದೆ? ಇಲ್ಲಿ ನೋಡಿ, ಸ್ಟ್ಯಾಚ್ಯೂ ಆಫ್ ಯುನಿಟಿ ಬರುತ್ತೆ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಯಾವುದಪ್ಪ ಅಂತಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಯುನಿಟಿ ಒಂದು ಸ್ಟ್ಯಾಚ್ಯೂ ಗುಜರಾತಲ್ಲಿರುವಂಥದ್ದು. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಬರುತ್ತೆ ಅಮೇರಿಕದಲ್ಲಿ ಇರುವಂಥದ್ದು. ಸೊ ಇಲ್ಲಿ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಹೇಳ್ತಾ ಇದ್ದೀವಿ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ನಾವು ಯಾವುದನ್ನ ಕರಿತೀವಪ್ಪ ಅಂತಂದರೆ ಹೈದರಾಬಾದಲ್ಲಿ ಇರುವಂತಹ 216 ಫೀಟ್ ರಾಮಾನುಜಾಚಾರ್ಯರ ಒಂದು ಸ್ಟ್ಯಾಚ್ಯೂ ಏನಿದೆ ಅದನ್ನು ನಾವು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಸಮಾನತೆಯ ಒಂದು ಪ್ರತಿಮೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು, ಕಲ್ಯಾಣಿ ಕಳಚೂರಿಗಳ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಈ ಕಳಚೂರಿಗಳ ಅತ್ಯಂತ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ 2ನೇ ಬಿಜ್ಜಳ. ಈ 2ನೇ ಬಿಜ್ಜಳನ ಆಸ್ಥಾನದಲ್ಲೇ ಬಸವಣ್ಣನವರು ಇರ್ತಾರೆ. ಅನುಭವ ಮಂಟಪ ಕೂಡ ಇದೇ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ. ಇಲ್ಲಿ 2ನೇ ಬಿಜ್ಜಳ ಕಲ್ಯಾಣಿ ಕಳಚೂರಿಗಳ ಪ್ರಸಿದ್ಧ ರಾಜನಾಗಿದ್ದಾನೆ. ಈ ಕಳಚೂರಿಗಳು ಒಟ್ಟಾಗಿ 26 ವರ್ಷಗಳ ಕಾಲ ಕರ್ನಾಟಕವನ್ನು ಆಳ್ವಿಕೆಯನ್ನು ಮಾಡ್ತಾರೆ. ಈ ಕಳಚೂರಿಗಳ ಒಂದು ಆಡಳಿತ ಕರ್ನಾಟಕದಲ್ಲಿ ಯಾರಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಉಚಿತ ಅನ್ನುವಂತಹ ವ್ಯಕ್ತಿಯಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು, ಈ ಉಚಿತನ ನಂತರ ಜೋಗಮ ಅನ್ನುವಂತಹ ಒಬ್ಬ ರಾಜ ಬರ್ತಾನೆ. ಅವನು ಕಲ್ಯಾಣಿ ಚಾಲುಕ್ಯರ ಜೊತೆಗೆ ಒಂದು ವೈವಾಹಿಕ ಸಂಬಂಧವನ್ನು ಏರ್ಪಡಿಸ್ಕೋತಾನೆ. ಸೊ ಇಲ್ಲಿಂದ ಕಲ್ಯಾಣಿ ಕಳಚೂರಿಗಳು ಮತ್ತು ಚಾಲುಕ್ಯರು ಸಂಬಂಧಿಕರಾಗ್ತಾರೆ. ಅದಾದ ನಂತರ ಬಿಜ್ಜಳ
ಈ ಒಂದು ಮಂಗಳವೇಡ ಅನ್ನುವಂತಹ ಒಂದು ಪ್ರದೇಶ ಇರುತ್ತೆ, ಅದು ಅವನ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ ಮಂಗಳವೇಡ. ಅಲ್ಲಿಂದ ತನ್ನ ರಾಜಧಾನಿಯನ್ನ ಕಲ್ಯಾಣಕ್ಕೆ ಶಿಫ್ಟ್ ಮಾಡಿಕೊಂಡು ಅದನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾನೆ. ಸೊ ಹಾಗಾಗಿ ಕಳಚೂರಿಗಳ ಅತ್ಯಂತ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಅದು ಎರಡನೇ ಬಿಜ್ಜಳ. ವೈಸಳ ರಾಜವಂಶದ ಸ್ಥಾಪಕ ಯಾರು? ಹೂ ವಾಸ್ ದ ಫೌಂಡರ್ ಆಫ್ ವೈಸಳ ಡೈನೆಸ್ಟಿ. ನೋಡಿ, ವೈಸಳ ರಾಜವಂಶ ಕರ್ನಾಟಕವನ್ನ ಆಳ್ವಿಕೆ ಮಾಡಿದಂತಹ ಒಂದು ರಾಜಮನೆತನ. ಇದರ ಸ್ಥಾಪಕ ಯಾರಪ್ಪ ಅಂದ್ರೆ ದೃಪಕಾಮ ಸಳ. ಸೊ ಕನ್ನಡದಲ್ಲಿ ಒಂದು ಗೀತೆ ಇದೆ, ಕನ್ನಡ ನಾಡಿನ ರನ್ನದ ರತ್ನ ಕೇಳೋ ಕಥೆಯನ್ನ, ನಾನು ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ವೈಸಳ ವಂಶ ಕಟ್ಟಿದ ಕಥೆಯನ್ನ ಅಂತೇಳಿ. ಆ ಸಾಂಗ್ ಅನ್ನ ಕೇಳಿದ್ರೆ ನಿಮ್ಗೆ ಆ ಸಾಂಗ್ ಅಲ್ಲಿ ನಿಮ್ಗೆ ಫುಲ್ ಕಂಪ್ಲೀಟ್ ಸ್ಟೋರಿ ಸಿಗುತ್ತೆ. ಯಾವ ರೀತಿ ಈ ಒಂದು ವೈಸಳ ವಂಶ ಅಥವಾ ಈ ರೂಪಕಾಮ ಸಳ ಈ ಒಂದು ವೈಸಳ ಡೈನೆಸ್ಟಿಯನ್ನ ಎಸ್ಟಾಬ್ಲಿಷ್ ಮಾಡ್ದ ಅಂತೇಳಿ. ಅಂಗಡಿ ಅಂತ ಒಂದು ಊರಿರುತ್ತೆ, ಅಲ್ಲಿ ಸುದತ್ತಾಚಾರ್ಯರ ಆಶ್ರಮ ಇರುತ್ತೆ. ಒಮ್ಮೆಲೆ ಅಲ್ಲೊಂದು ಹುಲಿ ಬರುತ್ತೆ, ಆ ಹುಲಿಯನ್ನ ಸಳ ಏನ್ ಮಾಡ್ತಾನೆ, ಸಾಯಿಸ್ತಾನೆ. ಸೊ ಅಂದಿನಿಂದ ಈ ಒಂದು ವೈಸಳ. ಸೊ ಹಾಗಾಗಿನೆ ಸುದತ್ತಾಚಾರ್ಯರು ಇದು ರೂಪಕಾಮನಿಗೆ ಏನಂತ ಹೇಳ್ತಾರೆ, ವೈಸಳ ಸಳ ಏನಂತ ಹೇಳ್ತಾನೆ, ರೂಪಕಾಮ ಸಳ ಅಂತೇಳಿ ಅವನ ಹೆಸರು. ಸೊ ಅವನ ಪೂರ್ತಿ ಹೆಸರು ರೂಪಕಾಮ ಸಳ. ಸೊ ಸುದತ್ತಾಚಾರ್ಯರು ವೈಸಳ ವೈಸಳ ಅಂತಂದ್ರೆ ಆ ಒಂದು ಹುಲಿಯನ್ನ ಕೊಲ್ಲು ಅಂತ ಹೇಳಿ ಹೇಳುವಂತಹ ಒಂದು ಇದೇ ಏನಾಗುತ್ತೆ, ಮುಂದೆ ಅವರ ಒಂದು ರಾಜಮನೆತನದ ಹೆಸರಾಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ಪ್ರಶ್ನೆಗೆ ಉತ್ತರ ಏನಪ್ಪ, ವೈಸಳ ರಾಜವಂಶದ ಸ್ಥಾಪಕ ಯಾರು ಅಂದ್ರೆ ರೂಪಕಾಮ ಸಳ. ಮುಂದಿನ ಪ್ರಶ್ನೆ, ದ್ವಾರ ಸಮುದ್ರದ ಈಗಿನ ಹೆಸರೇನು? ವೈಸರಳ ಒಂದು ವಾಸ್ತುಶಿಲ್ಪದ ಕೇಂದ್ರಗಳು ಅಂತಂದ್ರೆ ಬೇಲೂರು ಹಳೇಬೀಡು ಅಂತೇಳಿ ನಾವು ಕರಿತೀವಿ. ಇಲ್ಲಿ ದ್ವಾರ ಸಮುದ್ರದ ಈಗಿನ ಹೆಸರು ಏನಪ್ಪ ಅಂದ್ರೆ ಹಳೇಬೀಡು. ಈ ದ್ವಾರ ಸಮುದ್ರ ವೈಸಳರ ಒಂದು ರಾಜಧಾನಿ ಆಗಿರುತ್ತೆ. ಮೊದಲ ರಾಜಧಾನಿ ವೈಸಳರದ ಯಾವ್ದಪ್ಪ ಅಂದ್ರೆ ಸೊಸೆಯೂರು ಆಗಿರುತ್ತೆ. ಅದಾದ ನಂತರ ಅವರು ಸೊಸೆಯೂರಿನಿಂದ ಬೇಲೂರಿಗೆ ತಮ್ಮ ರಾಜಧಾನಿಯನ್ನ ಶಿಫ್ಟ್ ಮಾಡ್ತಾರೆ. ನೆಕ್ಸ್ಟ್ ಅವರ ದೀರ್ಘಕಾಲದ ರಾಜಧಾನಿಯಾಗಿ ಹಳೇಬೀಡು ಆಗಿರುತ್ತೆ ಅಥವಾ ದ್ವಾರ ಸಮುದ್ರ ಆಗಿರುತ್ತೆ. ಹಾಗಾಗಿನೇ ನಾವು ವೈಸಳರನ್ನ ದ್ವಾರ ಸಮುದ್ರದ ವೈಸಳರು ಅಂತೇಳಿ ಕರೆಯೋದು. ಮುಂದಿನ ಪ್ರಶ್ನೆ, ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ವಿಶೇಷಣಗಳು ಯಾರ ನಾಣ್ಯದ ಮೇಲೆ ಕಂಡು ಬಂದಿವೆ? ನೋಡಿ, ಇಲ್ಲಿ ನೊಳಂಬವಾಡಿಗೊಂಡ ಮತ್ತು ತಳಕಾಡುಗೊಂಡ ಅನ್ನುವಂತಹ ಟೈಟಲ್ಸ್ ಬಿರುದುಗಳು ಯಾರಿಗಿದೆ ಅಂತೇಳಿ ಅರ್ಥ. ಇಲ್ಲಿ ನೊಳಂಬವಾಡಿಗೊಂಡ ಮತ್ತೆ ತಲಕಾಡುಗೊಂಡ ಅನ್ನುವಂತಹ ಬಿರುದುಗಳನ್ನು ಹೊಂದಿದ್ದಂತಹ ವೈಸಳರ ರಾಜ ಯಾರಪ್ಪ ಅಂದ್ರೆ ಬಿಟ್ಟಿ ದೇವ ಅಥವಾ ಅವನಿಗೆ ಇನ್ನೊಂದು ಹೆಸರಿದೆ ವಿಷ್ಣುವರ್ಧನ ಅಂತೇಳಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಅವನ ಹೆಸರು ಬಿಟ್ಟಿ ದೇವ ಆಗಿರುತ್ತೆ, ಅವನು ಜೈನ ಧರ್ಮವನ್ನು ಫಾಲೋ ಮಾಡ್ತಿರ್ತಾನೆ. ನಂತರ ಶ್ರೀರಾಮಾನುಜಾಚಾರ್ಯರ ಒಂದು ಪ್ರಭಾವದಿಂದ ಆತ ಏನು ಮಾಡ್ತಾನೆ, ವೈಷ್ಣವ ಧರ್ಮವನ್ನು ಫಾಲೋ ಮಾಡ್ತಾನೆ. ಸೊ ಆಗ ಅವನ ಹೆಸರು ವಿಷ್ಣುವರ್ಧನ ಆಗುತ್ತೆ. ಈತ ಈ ತಲಕಾಡನ್ನು ಏನು ಚೋಳರು ವಶಪಡಿಸ್ಕೊಂಡಿರ್ತಾರೆ ಗಂಗರಿಂದ, ಆ ತಲಕಾಡನ್ನು ವಶಪಡಿಸ್ಕೊತಾರೆ. ಜೊತೆಗೆ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯವನ್ನು ಕಟ್ಟಿಸ್ತಾನೆ. ಇಲ್ಲಿ ತಲಕಾಡನ್ನು ಈತ ವಶಪಡಿಸ್ಕೊಂಡಿದ್ದರಿಂದ ಯಾರಿಂದ, ಚೋಳರಿಂದ ವಶಪಡಿಸ್ಕೊತಾನೆ. ಸೊ ಹಾಗಾಗಿ ಈತನನ್ನು ನಾವು ತಲಕಾಡುಗೊಂಡ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ವೈಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಕರೆಯುತ್ತಿದ್ದು ದ ವೈಸಳ ಸ್ಕಾಲ್ಡ್ ಎಜುಕೇಷನಲ್ ಲರ್ನಿಂಗ್ ಸ್ಕೂಲ್ಸ್. ವೈಸಳರ ಕಾಲದಲ್ಲಿ ಈ ಕಲಿಕಾ ಶಾಲೆಗಳನ್ನು ಏನಂತ ಕರಿತಿದ್ರಪ್ಪ ಅಂತಂದರೆ, ಈ ಒಂದು ಪ್ರಶ್ನೆ ಏನಿದೆ ಅದು ಲಾಸ್ಟು ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಏನಿತ್ತು ಅದರಲ್ಲಿ ಕೇಳಿದರು. ಬಟ್ ಪ್ರಶ್ನೆ ಯಾವ ಥರ ಇತ್ತಪ್ಪ ಅಂತಂದರೆ, ಪ್ರಾಚೀನ ಕರ್ನಾಟಕದಲ್ಲಿ ಘಟಿಕಾಗಳು ಅಂದರೆ ಏನು ಅಂತೇಳಿ ಕೇಳಿದರು. ನೋಡಿ, ಘಟಿಕಾಗಳು ಅಂತಂದರೆ ಶೈಕ್ಷಣಿಕ ಕೇಂದ್ರಗಳು. ಇಲ್ಲಿ ವೈಸಳರ ಕಾಲದಲ್ಲಿ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಏನಂತ ಕರಿತಿದ್ರಪ್ಪ ಅಂದರೆ ಘಟಿಕಾಗಳು ಅಂತೇಳಿ ಕರಿತಿರ್ತಾರೆ. ಇಲ್ಲಿ ನೀವು ಇತ್ತೀಚೆಗೆ ವಿಶ್ವವಿದ್ಯಾನಿಲಯಗಳಲ್ಲಿ ಘಟಿಕೋತ್ಸವ ನೀಡ್ತಿರಲ್ವಾ, ಈ ಘಟಿಕೋತ್ಸವ ಅನ್ನುವಂತಹ ವರ್ಡ್ ಎಲ್ಲಿಂದ ಬಂದಿದೆಯಪ್ಪ ಅಂತಂದರೆ ಈ ಘಟಿಕಾಗಳಿಂದನೇ ಬಂದಿರುವಂಥದ್ದು. ಸೊ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಬಂತ ಅಂದರೆ ಘಟಿಕಾಗಳು ಅಂದರೆ ಏನು ಅಂತಂದರೆ ಶೈಕ್ಷಣಿಕ ಕೇಂದ್ರಗಳು, ಇವು ವೈಸಳರ ಕಾಲದಲ್ಲಿ ಹೆಚ್ಚು ಪ್ರಸಿದ್ಧವಾಗಿರ್ತವೆ. ಮುಂದಿನ ಪ್ರಶ್ನೆ, ವೈಸಳ ಸಾಮ್ರಾಜ್ಯದ ಚಿಹ್ನೆ ದ ಸಿಂಬಲ್ ಆಫ್ ವೈಸಳ ಎಂಪೈರ್, ಇವರ ಒಂದು ಎಂಬ್ಲೆಮ್ ಏನಾಗಿರುತ್ತಪ್ಪ ಅಂತಂದರೆ, ನೋಡಿ ವೈಸಳರ ರಾಜ ಲಾಂಛನ ಯಾವುದಾಗಿರುತ್ತಪ್ಪ ಅಂತಂದರೆ ಸಳ ಹುಲಿಯನ್ನು ಕೊಲ್ಲುತ್ತಿರುವಂತಹ ಒಂದು ದೃಶ್ಯ. ನಾನು ಆಲ್ರೆಡಿ ಸ್ಟೋರಿ ಹೇಳಿದೆ, ಇಲ್ಲಿ ಸುದತ್ತಾಚಾರ್ಯರ ಆಶ್ರಮಕ್ಕೆ ಒಂದು ಹುಲಿ ಬಂದಿರುತ್ತೆ, ಆ ಹುಲಿಯನ್ನು ಕೊಲ್ಲು ಅಂತೇಳಿ ಸುದತ್ತಾಚಾರ್ಯರು ಸಳನಿಗೆ ಹೇಳ್ತಾರೆ. ಆಗ ಸಳ ಆ ಹುಲಿಯನ್ನು ಕೊಲ್ತಿರ್ತಾನೆ. ಆ ಒಂದು ಇನ್ಸಿಡೆಂಟ್, ಆ ದೃಶ್ಯ ಏನಿದೆ, ಮುಂದೆ ವೈಸಳರ ಒಂದು ರಾಜ್ಯದ ಸಾಮ್ರಾಜ್ಯದ ಎಂಬ್ಲೆಮ್ ಆಗುತ್ತೆ, ಅವರ ಒಂದು ರಾಜ ಲಾಂಛನ ಆಗೋದನ್ನ ನಾವು ನೋಡ್ಬೋದು.
ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ದೇವಾಲಯ ನಗರಿಯಲ್ಲಿ ಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವವು ಪ್ರತಿ ವರ್ಷವೂ ನಡೆಯಲ್ಪಡುತ್ತದೆ? ಇಲ್ಲಿ ವೈರಮುಡಿ ಉತ್ಸವ ಯಾವ ದೇವಾಲಯಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಮೇಲುಕೋಟೆ ಚಲುವ ನಾರಾಯಣ ದೇವಾಲಯಕ್ಕೆ ಸಂಬಂಧಪಟ್ಟಿದೆ. ಈ ಒಂದು ಮೇಲುಕೋಟೆಯಲ್ಲಿ ಶ್ರೀ ರಾಮಾನುಜಾಚಾರ್ಯರಿರ್ತಾರೆ. ಸೊ ಹಾಗಾಗಿ ಇದು ವಿಶಿಷ್ಟ ಅದ್ವೈತ ಸಿದ್ಧಾಂತದ ರಾಮಾನುಜಾಚಾರ್ಯರ ಒಂದು ಸಿದ್ಧಾಂತ ಯಾವುದು, ವಿಶಿಷ್ಟ ಅದ್ವೈತ ಸಿದ್ಧಾಂತ. ಆ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಒಂದು ಕೇಂದ್ರವಾಗಿರುತ್ತೆ ಮೇಲುಕೋಟೆ. ಇಲ್ಲಿ ಪ್ರತಿ ವರ್ಷ ರಾಮಾನುಜಾಚಾರ್ಯರು ಮತ್ತು ವಿಷ್ಣುವರ್ಧನ ಏನು ಮಾಡ್ತಾರಪ್ಪ ಅಂದರೆ ವೈರಮುಡಿ ಬ್ರಹ್ಮೋತ್ಸವವನ್ನು ಸ್ಟಾರ್ಟ್ ಮಾಡ್ತಾರೆ. ವೈರಮುಡಿ ಉತ್ಸವದ ಕಾಲದಲ್ಲಿ ಅವರು ಏನು ಮಾಡ್ತಾರಪ್ಪ ಅಂದರೆ ಇದು 3 ದಿನ ಉತ್ಸವ ನಡೆಯುತ್ತೆ. ಇಲ್ಲಿ ದಲಿತರಿಗೆ ದೇವಾಲಯಕ್ಕೆ ಪ್ರವೇಶವನ್ನು ಕೊಡ್ತಾರೆ. ನೋಡಿ, ದಲಿತರಿಗೆ ದೇವಾಲಯದ ಒಳಗಡೆ ಪ್ರವೇಶ ಇರಲ್ಲ, ಆದರೆ ವೈರಮುಡಿ ಉತ್ಸವದಲ್ಲಿ 3 ದಿನಗಳ ಕಾಲ ದಲಿತರು ಏನು ಮಾಡ್ಬೋದಾಗಿರುತ್ತೆ, ಈ ಒಂದು ಚಲುವ ನಾರಾಯಣನ ದರ್ಶನವನ್ನು ಪಡಿಬಹುದಾಗಿರುತ್ತೆ. ಸೊ ಹಾಗಾಗಿ ಈ ವೈರಮುಡಿ ಉತ್ಸವ ಕರ್ನಾಟಕದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಅಂತಲೇ ನಾವು ಕರಿಬೋದು. ಮುಂದಿನ ಪ್ರಶ್ನೆ, ವೈಸಳ ವಂಶದ ಮೊದಲ ಸ್ವಾತಂತ್ರ್ಯ ರಾಜ, ದ ಫಸ್ಟ್ ಇಂಡಿಪೆಂಡೆಂಟ್ ಕಿಂಗ್ ಆಫ್ ದ ವೈಸಳ ಡೈನೆಸ್ಟಿ. ಇಲ್ಲಿ ವೈಸಳರು ಯಾವಾಗ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿದ್ರು, ಅದೇ ಟೈಮಲ್ಲಿ ಉತ್ತರ ಭಾರತದಲ್ಲಿ ಕಲ್ಯಾಣಿ ಚಾಲುಕ್ಯರು ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಸೊ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣಿ ಚಾಲುಕ್ಯರು ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂದರೆ ಕಲ್ಯಾಣಿ ಚಾಲುಕ್ಯರು ಮತ್ತು ನಮ್ಮ ವೈಸಳರ ನಡುವೆ ಅನೇಕ ಯುದ್ಧಗಳು ನಡೆಯುತ್ತೆ. ಇಲ್ಲಿ ಅನೇಕ ವರ್ಷಗಳ ಕಾಲ ಕಲ್ಯಾಣಿ ಚಾಲುಕ್ಯರ ಒಂದು ಸಾಮಂತರಾಗಿಯೇ ವೈಸಳರು ಏನು ಮಾಡಬೇಕಾಗುತ್ತೆ, ಕಾರ್ಯವನ್ನು ತಮ್ಮ ಆಡಳಿತವನ್ನು ನಿರ್ವಹಿಸಬೇಕಾಗುತ್ತೆ. ಬಟ್ ಆದರೆ 6ನೇ ವಿಕ್ರಮಾದಿತ್ಯನ ಸಾವಿನ ನಂತರ ಏನಾಗುತ್ತೆ, ಕಲ್ಯಾಣಿ ಚಾಲುಕ್ಯ ವಂಶ ಅವನತಿಯ ಆದಿಯನ್ನು ಹಿಡಿಯುತ್ತೆ. ಆಗ ವೈಸಳರಲ್ಲಿ ಒಬ್ಬ ರಾಜ ಬರ್ತಾನೆ, 2ನೇ ಬಲ್ಲಾಳ ಅಥವಾ ಇಮ್ಮಡಿ ಬಲ್ಲಾಳ ಅಂತೇಳಿ ಕರಿತೀವಿ. ಆತ ತಾನು ಕಲ್ಯಾಣಿ ಚಾಲುಕ್ಯರ ಸಾಮಂತತನವನ್ನು ತೊರೆದು ಸ್ವತಂತ್ರನಾಗ್ತಾನೆ. ಸೊ ಹಾಗಾಗಿ ಇಮ್ಮಡಿ ಬಲ್ಲಾಳ ಅಥವಾ 2ನೇ ಬಲ್ಲಾಳನನ್ನು ನಾವು ವೈಸಳ ವಂಶದ ಮೊದಲ ಸ್ವಾತಂತ್ರ್ಯ ರಾಜ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಅಂಗಡಿ ಸ್ಥಳದಿಂದ ಬಂದ ರಾಜವಂಶ. ಇಲ್ಲಿ ಅಂಗಡಿ ಅನ್ನೋದು ನಮ್ಮ ಮಲೆನಾಡಲ್ಲಿ ಇರುವಂತಹ ವೆಸ್ಟರ್ನ್ ಘಾಟ್ಸಲ್ಲಿ ಇರುವಂತಹ ಒಂದು ಪ್ರದೇಶ. ಈ ಅಂಗಡಿ ಸ್ಥಳದಿಂದ ಬಂದಂತಹ ರಾಜವಂಶ ಯಾವುದಪ್ಪ ಅಂತಂದರೆ ಅದು ವೈಸಳರು. ವೈಸಳರು ಮೂಲತಃ ಅಂಗಡಿಯವರು. ಸೊ ಅಲ್ಲಿಂದ ಸೊಸೆಯೂರಿಗೆ ತಮ್ಮ ಒಂದು ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾರೆ, ಅಲ್ಲಿಂದ ಬೇಲೂರಿಗೆ ಶಿಫ್ಟ್ ಮಾಡ್ತಾರೆ, ಬೇಲೂರಿನಿಂದ ಹಳೆಬೀಡಿಗೆ ಶಿಫ್ಟ್ ಮಾಡ್ತಾರೆ. ಸೊ ಹೀಗೆ ಅನೇಕ ಪ್ರದೇಶಗಳನ್ನು ತಮ್ಮ ಆಡಳಿತದ ಕೇಂದ್ರವಾಗಿ ಇರಿಸ್ಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಅಂಗಡಿಯಿಂದಂತಹ ಬಂದಂತಹ ರಾಜವಂಶ ಯಾವುದಪ್ಪ ಅಂದರೆ ಅದು ವೈಸಳರು. ನೆಕ್ಸ್ಟ್ ಪ್ರಶ್ನೆ, ಗದ್ಯ ಕರ್ಣಾಮೃತ ಎನ್ನುವುದು ಈ ಕೆಳಕಂಡ ಅಧ್ಯಯನಕ್ಕೆ ಬಹುಮುಖ್ಯ ಆಖರ. ಗದ್ಯ ಕರ್ಣಾಮೃತ ಈಸ್ ದ ಮೇನ್ ಸೋರ್ಸ್ ಆಫ್ ದ ಫಾಲೋಯಿಂಗ್ ಸ್ಟಡಿ. ಇಲ್ಲಿ ಗದ್ಯ ಕರ್ಣಾಮೃತ ಅನ್ನುವಂತಹ ಕೃತಿಯು ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ವೈಸಳ ಮತ್ತು ಪಾಂಡ್ಯ ಸಂಬಂಧಗಳು. ನಮ್ಮ ಸೌತ್ ಇಂಡಿಯಾ ಏನಿದೆ ಅಂದರೆ ಕೇರಳ, ಡೀಪ್ ಸೌತ್ ಕೇರಳ ಮತ್ತು ತಮಿಳುನಾಡಿನ ಭಾಗ ಏನಿದೆ ಆ ಪ್ರದೇಶದಲ್ಲಿ ಪಾಂಡ್ಯರು ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಇಲ್ಲಿ ಪಾಂಡ್ಯರು ಮತ್ತು ವೈಸಳರ ನಡುವಿನ ಸಂಬಂಧವನ್ನು ತಿಳಿಸುವಂತಹ ಒಂದು ಕೃತಿ ಯಾವುದಪ್ಪ ಅಂದರೆ ಅದು ಗದ್ಯ ಕರ್ಣಾಮೃತ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ರೂಲರ್ ಹ್ಯಾಡ್ ದ ಟೈಟಲ್ ಆಫ್ ಗಂಡ ಬೇರುಂಡ. ಈ ಕೆಳಗಿನ ಯಾವ ರಾಜನು ಗಂಡ ಬೇರುಂಡ ಎಂಬ ಬಿರುದನ್ನು ಹೊಂದಿದ್ದನು? ನೋಡಿ, ಗಂಡ ಬೇರುಂಡ ಮೈಸೂರು ಸಂಸ್ಥಾನದ ಒಂದು ರಾಜ ಲಾಂಛನವಾಗಿರುತ್ತೆ, ಕೆಳದಿಯ ಒಂದು ರಾಜ ಲಾಂಛನವಾಗಿರುತ್ತೆ, ಜೊತೆಗೆ ನಮ್ಮ ಕರ್ನಾಟಕದ ಒಂದು ರಾಜ ಲಾಂಛನ ಕೂಡ ಯಾವುದಪ್ಪ ಅಂದರೆ ಗಂಡ ಬೇರುಂಡ. ಆದರೆ ಈ ಗಂಡ ಬೇರುಂಡ ಅನ್ನುವಂತಹ ಬಿರುದನ್ನು ಹೊಂದಿರುವಂತಹ ರಾಜ ಯಾರಪ್ಪ ಅಂದರೆ ಅದು ಇಮ್ಮಡಿ ಬಲ್ಲಾಳ ಅಥವಾ 2ನೇ ಬಲ್ಲಾಳ ಅಂತೇಳಿ ಕರಿತೀವಿ. ಈತನಿಗೆ ಚೋಳ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಕೂಡ ಟೈಟಲ್ ಇರುತ್ತೆ. ಜೊತೆಗೆ ಈತನ ಆಸ್ಥಾನದಲ್ಲಿ ಪ್ರಸಿದ್ಧ ಕನ್ನಡ ಕವಿ ಜನ್ನ ಕೂಡ ಇರ್ತಾನೆ. ಸೊ ಹಾಗಾಗಿ ಇಮ್ಮಡಿ ಬಲ್ಲಾಳ ಜೊತೆಗೆ ವೈಸಳರ ಮೊದಲ ಸ್ವಾತಂತ್ರ್ಯ ರಾಜ ಇವನು. ಸೊ ಹಾಗಾಗಿ ಈತ ತುಂಬ ಇಂಪಾರ್ಟೆಂಟ್ ಆಗ್ತಾನೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು 1336 ಕ್ರಿಸ್ತಶಕ 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯ ಅನ್ನುವಂತಹ ಜೊತೆಗೆ ಹರಿಹರ ಬುಕ್ಕರಾಯರ ಜೊತೆಗೆ ಮಾರಪ್ಪ ಕಂಪಣ ಅನ್ನುವಂತಹ 5 ಜನ ಸಹೋದರರು, ಕಂಪಣ ಮಾರಪ್ಪ ಮತ್ತು ಮುದ್ದಪ್ಪ, ಹರಿಹರ ಬುಕ್ಕರಾಯ ಕಂಪಣ
ಮಾರಪ್ಪ ಮತ್ತು ಮುದ್ದಪ್ಪ ಅನ್ನುವಂತಹ ಐದು ಜನ ಸಹೋದರರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ 1336. ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಸಹಾಯ ಮಾಡಿದಂತಹ ಒಬ್ಬ ಗುರುಗಳು ಯಾರಪ್ಪ ಅಂದರೆ, ಅವರನ್ನು ನಮ್ಮ ಶೃಂಗೇರಿಯ ಶಾರದಾಪೀಠದ ಗುರುಗಳು ವಿದ್ಯಾರಣ್ಯರು, ಈ ಒಂದು ಹರಿಹರ ಮತ್ತು ಬುಕ್ಕರಾಯರು ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಹಂಪಿ ಯಾವ ನದಿ ದಂಡೆಯ ಮೇಲಿದೆ? ನೋಡಿ, ಹಂಪಿ ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿಯಾಗಿತ್ತು, ಕ್ಯಾಪಿಟಲ್ ಸಿಟಿ ಆಗಿತ್ತು. ಇದು ಯಾವ ಒಂದು ನದಿಯ ದಂಡೆಯ ಮೇಲಿದೆಯಪ್ಪ ಅಂತಂದರೆ, ನಮ್ಮ ಕೃಷ್ಣಾ ನದಿಯ ಟ್ರಿಬ್ಯೂಟರಿ ಉಪನದಿಯಾಗಿರುವಂತಹ ತುಂಗಭದ್ರಾ ನದಿಯ ಒಂದು ದಂಡೆಯ ಮೇಲಿದೆ. ಇಲ್ಲಿ ತುಂಗಭದ್ರಾ ನದಿ ಕರ್ನಾಟಕವನ್ನು ಏನು ಮಾಡುತ್ತೆ, ಎರಡು ಭಾಗಗಳಾಗಿ ವಿಭಾಗ ಮಾಡೋದನ್ನ ನೀವು ನೋಡ್ಬೋದು. ಸೊ ಕರ್ನಾಟಕವನ್ನು ಈ ರೀತಿ ನೈಋತ್ಯದಿಂದ ಈಶಾನ್ಯಕ್ಕೆ, ಕರ್ನಾಟಕದ ನೈಋತ್ಯದಿಂದ ಈಶಾನ್ಯಕ್ಕೆ ಎರಡು ಕರ್ನಾಟಕವನ್ನು ಎರಡು ಭಾಗಗಳಾಗಿ ಏನು ಮಾಡುತ್ತೆ, ತುಂಗಭದ್ರಾ ನದಿ ಡಿವೈಡನ್ನು ಮಾಡುತ್ತೆ. ಈ ತುಂಗಭದ್ರಾ ನದಿಯ ದಂಡೆಯ ಮೇಲೆ ನಮಗೆ ಹಂಪಿ ಇರೋದನ್ನ ನಾವು ನೋಡಬಹುದು. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಎಷ್ಟು ಮನೆತನಗಳು ಆಳ್ವಿಕೆ ಮಾಡಿದವು? ಹೌ ಮೆನಿ ಡೈನಸ್ಟೀಸ್ ರೂಲ್ ದ ವಿಜಯನಗರ ಎಂಪೈರ್? ಇಲ್ಲಿ ವಿಜಯನಗರವನ್ನು ನಾಲ್ಕು ರಾಜವಂಶಗಳು ಆಳ್ವಿಕೆಯನ್ನು ಮಾಡ್ತವೆ. ಅವು ಯಾರ್ಯಾವಪ್ಪ ಅಂತಂದರೆ, ಸಂಗಮ, ಸಾಳ್ವ, ತುಳುವ ಮತ್ತು ಅರೆವೀಡು ಅನ್ನುವಂತಹ ನಾಲ್ಕು ರಾಜ ಮನೆತನಗಳು ಈ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆಯನ್ನು ಮಾಡ್ತವೆ. ಅದರಲ್ಲಿ ಫಸ್ಟ್ ಸಂಗಮ ಮಾಡ್ತಾರೆ, ನೆಕ್ಸ್ಟ್ ಸಾಳ್ವ, ನಂತರ ತುಳುವ, ನಂತರ ಅರೆವೀಡು ಮನೆತನ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡೋದನ್ನ ನಾವು ನೋಡಬಹುದು. ಮುಂದಿನ ಪ್ರಶ್ನೆ, ವಿಜಯನಗರವನ್ನು ಅತ್ಯಂತ ದೀರ್ಘಕಾಲ ಆಳ್ವಿಕೆ ಮಾಡಿದಂತಹ ರಾಜವಂಶ ಯಾವುದು? ಇಲ್ಲಿ ವಿಜಯನಗರವನ್ನು ನಾಲ್ಕು ರಾಜವಂಶಗಳು ಆಳ್ವಿಕೆ ಮಾಡುತ್ತೆ ಅಂತ ಹೇಳಿದೆ. ಹಾಗಿದ್ರೆ ಅತ್ಯಂತ ದೀರ್ಘಕಾಲ ಆಳ್ವಿಕೆ ಮಾಡಿದಂತಹ ರಾಜವಂಶ ಯಾವುದಪ್ಪ ಅಂದರೆ, ಸಂಗಮ ಮನೆತನ, ಹರಿಹರ, ಬುಕ್ಕರಾಯ, ಒಂದನೇ ದೇವರಾಯ, ಎರಡನೇ ದೇವರಾಯ ಇವರೆಲ್ಲರೂ ಕೂಡ ಈ ಒಂದು ಸಂಗಮ ವಂಶದ ರಾಜರಾಗಿರ್ತಾರೆ. ಈ ಸಂಗಮ ವಂಶ ವಿಜಯನಗರವನ್ನು ಅತಿ ದೀರ್ಘಕಾಲ ಆಳ್ವಿಕೆಯನ್ನು ಮಾಡುತ್ತೆ. ಯಾರು ಈ ವಿಡಿಯೋನ ನೋಡ್ತಿದ್ದೀರಾ, ನಿಮಗೆಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಇತ್ತು. ಯಾರು ಜೂನಿಯರ್ ಅಸಿಸ್ಟೆಂಟ್ KPTCL, ಅಪೆಕ್ಸ್ ಬ್ಯಾಂಕ್, KAS ಯಾವುದೇ ಪರೀಕ್ಷೆಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದರೆ, ನಮ್ಮ ಸಿದ್ಧಗಂಗಾ ಅಕಾಡೆಮಿಯಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕಡೆ ಈ ಒಂದು ಕೋಚಿಂಗನ್ನು ಕೊಡ್ತಾ ಇದ್ದೀವಿ. ಸೊ ಯಾರಿಗಾದರೂ ಕೋಚಿಂಗಿನ ಅವಶ್ಯಕತೆ ಇದ್ದಲ್ಲಿ ನಮ್ಮ ಸಿದ್ಧಗಂಗಾ ಅಕಾಡೆಮಿಯನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇದರ ಅಡ್ರೆಸ್ಸು SS ಪುರಂ ನಮ್ಮೂರ ಆಹಾರ ಹತ್ರ ಇದೆ. ಈ ಕೆಳಕಂಡ ಮೊಬೈಲ್ ನಂಬರಿಗೆ ತಾವು ಕಾಲನ್ನು ಕೂಡ ಮಾಡಬಹುದು. ಸೊ ಮುಂದಿನ ಪ್ರಶ್ನೆ, ವಿಜಯನಗರದ ಮೊದಲ ರಾಜಧಾನಿ ಯಾವುದು? ನೋಡಿ, ವಿಜಯನಗರದ ರಾಜಧಾನಿ ಹಂಪಿ ಅಂತ ಆಲ್ರೆಡಿ ಹೇಳಿದೆ, ಇದು ತುಂಗಭದ್ರಾ ನದಿಯ ದಂಡೆಯ ಮೇಲಿದೆ ಅಂತೇಳಿ. ಹಾಗಿದ್ರೆ ವಿಜಯನಗರದ ಮೊದಲ ರಾಜಧಾನಿ, ಇನಿಷಿಯಲ್ ಕ್ಯಾಪಿಟಲ್ ಸಿಟಿ ಯಾವುದಪ್ಪ ಅಂದರೆ ಆನೆಗೊಂದಿ. ಹರಿಹರ ಮತ್ತು ಬುಕ್ಕರಾಯ ಯಾವಾಗ ವಿಜಯನಗರವನ್ನು ಸ್ಥಾಪನೆ ಮಾಡ್ತಾರೆ ಆಗ ಅವರು ಆನೆಗೊಂದಿಯನ್ನು ತಮ್ಮ ಕ್ಯಾಪಿಟಲ್ ಸಿಟಿಯಾಗಿ ಮಾಡಿಕೊಂಡಿರ್ತಾರೆ. ತದನಂತರ ತಮ್ಮ ರಾಜಧಾನಿಯನ್ನು ಹಂಪಿಗೆ ಶಿಫ್ಟ್ ಮಾಡ್ತಾರೆ. ಅದಾದ ನಂತರ ಅಡವೀಡು ಮನೆತನದವರು ತಮ್ಮ ರಾಜಧಾನಿಯನ್ನು ಪೆನಗುಂಡಗೆ ಶಿಫ್ಟ್ ಮಾಡ್ತಾರೆ. ಮುಂದಿನ ಪ್ರಶ್ನೆ, ವೇದ ಮಾರ್ಗ ಪ್ರವರ್ತಕ ಎನ್ನುವಂತಹ ಬಿರುದನ್ನು ಹೊಂದಿದ್ದಂತಹ ರಾಜ ಯಾರು? ಇಲ್ಲಿ ನೋಡಿ, ಸಂಗಮದ ರಾಜರಾಗಿರುವಂತಹ ಹರಿಹರ, ಬುಕ್ಕರಾಯ, ಎರಡನೇ ದೇವರಾಯ ಈ ಮೂರು ರಾಜರು ಸಹ ವೇದಗಳಿಗೆ ಸಂಬಂಧಪಟ್ಟಂತಹ ಬಿರುದುಗಳನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಒಂದನೇ ಹರಿಹರನಿಗೆ ಏನಪ್ಪ ಟೈಟಲ್ ಇರುತ್ತೆ ಅಂತಂದರೆ, ವೇದ ಮಾರ್ಗ ಸ್ಥಾಪನಾಚಾರ್ಯ. ಒಂದನೇ ಹರಿಹರನಿಗೆ ವೇದ ಮಾರ್ಗ ಸ್ಥಾಪನಾಚಾರ್ಯ, ಯಾಕಪ್ಪ ಅಂದರೆ ಈತನ ಒಂದು ಆಳ್ವಿಕೆಯ ಸಮಯದಲ್ಲಿ ವೇದಗಳ ಮೇಲೆ ಭಾಷ್ಯ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇಲ್ಲಿ ವೇದ ಮಾರ್ಗ ಸ್ಥಾಪನಾಚಾರ್ಯ. ನೆಕ್ಸ್ಟು ಬುಕ್ಕರಾಯ ಬರ್ತಾನೆ, ಒಂದನೇ ಬುಕ್ಕರಾಯ. ಈತನ ಸಮಯದಲ್ಲಿ ಈ ಒಂದು ವೇದಗಳ ಮೇಲೆ ಭಾಷ್ಯಗಳನ್ನು ಬರೆಯಲು ಸಂಸ್ಕೃತ ಪಂಡಿತರಾದಂತಹ ಸಾಯನಾಚಾರ್ಯ ಮತ್ತು ಮಾಧವಾಚಾರ್ಯರನ್ನು ಅಪಾಯಿಂಟ್ ಮಾಡ್ತಾನೆ. ಸಾಯನಾಚಾರ್ಯ ಮತ್ತು ಮಾಧವಾಚಾರ್ಯ. ಸೊ ಹಾಗಾಗಿ ಈತನನ್ನು ಏನಂತ ಕರೀತಾರಪ್ಪ ಅಂತಂದರೆ, ವೇದ ಮಾರ್ಗ ಪ್ರವರ್ತಕ ಅಂತೇಳಿ ಕರೀತಾರೆ. ನೆಕ್ಸ್ಟು ಎರಡನೇ ಹರಿಹರ ಬರ್ತಾನೆ, ಎರಡನೇ ಹರಿಹರನಿಗೆ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ ಕರೀತಾರೆ. ಯಾಕಪ್ಪ ಅವನಿಗೆ ಪ್ರತಿಷ್ಠಾಪನಾಚಾರ್ಯ ಅಂತಂದರೆ, ಈತನ ಸಮಯದಲ್ಲಿ ಈ ವೇದಗಳ ಮೇಲೆ ಭಾಷ್ಯ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಈತನಿಗೆ ವೇದ ಮಾರ್ಗ ಪ್ರತಿಷ್ಠಾಪನೆ. ನೋಡಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಹರಿಹರ, ವೇದ ಮಾರ್ಗ ಸ್ಥಾಪನಾಚಾರ್ಯ, ಬುಕ್ಕರಾಯ ಒಂದನೇ ಬುಕ್ಕರಾಯ ಏನಿದ್ದಾನೆ, ಈತ ವೇದ ಮಾರ್ಗ ಪ್ರವರ್ತಕ. ಎರಡನೇ ಹರಿಹರ ಏನಿದ್ದಾನೆ, ಆತ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ.
ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಸಂಗಮ ವಂಶದ ಪ್ರಸಿದ್ಧ ರಾಜ ಯಾರು? ಇಲ್ಲಿ ಸಂಗಮರಲ್ಲಿ ಸಂಗಮ ಅನ್ನುವಂತಹ ಒಂದು ರಾಜಮನೆತನ ಏನಿದೆ, ಅದರ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂಥದ್ದು, ಇದರ ವಂಶದ ಪ್ರಸಿದ್ಧ ರಾಜ ಯಾರಪ್ಪ ಅಂತಂದರೆ ಎರಡನೇ ದೇವರಾಯ. ಈತನಿಗೆ ಪ್ರೌಢ ದೇವರಾಯ ಅನ್ನುವಂತಹ ಒಂದು ಹೆಸರು ಕೂಡ ಇರುತ್ತೆ. ಪ್ರೌಢ ದೇವರಾಯ ಅಥವಾ ಎರಡನೇ ದೇವರಾಯ ಸಂಗಮ ವಂಶದ ಪ್ರಸಿದ್ಧ ರಾಜನಾಗಿದ್ದಾನೆ. ಮುಂದಿನ ಪ್ರಶ್ನೆ, ತನ್ನ ಸೈನಿಕರ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿ ದೇಶದ ಬಿಲ್ವಿದ್ಯಾ ನಿಪುಣರನ್ನು ನೇಮಿಸಿಕೊಂಡಿದ್ದ ರಾಜ ಯಾರು? ಇಲ್ಲಿ ಒಂದನೇ ದೇವರಾಯ ಏನು ಮಾಡ್ತಾನಪ್ಪ ಅಂತಂದರೆ, ತನ್ನ ಒಂದು ಸೈನಿಕರ ಕೌಶಲ್ಯವನ್ನು ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಈ ಟರ್ಕಿಯ ಬಿಲ್ವಿದ್ಯ ನಿಪುಣರನ್ನು ತನ್ನ ಸಾಮ್ರಾಜ್ಯಕ್ಕೆ ಅಥವಾ ತನ್ನ ಸೈನ್ಯಕ್ಕೆ ಸೇರಿಸ್ಕೊಂಡಿರ್ತಾನೆ, ಅವರಿಗೆ ಟ್ರೈನಿಂಗನ್ನು ಕೊಡೋದಕ್ಕೆ. ಜೊತೆಗೆ ಈ ಒಂದನೇ ದೇವರಾಯನ ಕಾಲದಲ್ಲಿ ಈ ವೆನಿಷಿಯಾದ ಟ್ರಾವೆಲ್ ಆಗಿರುವಂತಹ ಅಥವಾ ಇಟವಿಲಿಯ ಪ್ರವಾಸಿಗನಾಗಿರುವಂತಹ ನಿಕೋಲೋ ಕಾಂಟಿ ಏನು ಮಾಡ್ತಾನೆ, ವಿಜಯನಗರಕ್ಕೆ ಭೇಟಿಯನ್ನು ಕೊಟ್ಟಿರ್ತಾನೆ. ನಿಕೋಲೋ ಕಾಂಟಿ ಇಟಲಿಯ ಪ್ರವಾಸಿಗ, ಒಂದನೇ ದೇವರಾಯನ ಕಾಲಕ್ಕೆ ವಿಜಯನಗರಕ್ಕೆ ಬಂದಿರ್ತಾನೆ. ಮುಂದಿನ ಪ್ರಶ್ನೆ, ಗಜಬೇಂಟೆಕಾರ ಎನ್ನುವ ಬಿರುದನ್ನು ಹೊಂದಿದ್ದಂತಹ ರಾಜ ಯಾರು? ಇಲ್ಲಿ ಗಜಬೇಂಟೆಕಾರ ಅನ್ನುವಂತಹ ಟೈಟಲನ್ನು ಹೊಂದಿದ್ದಂತಹ ರಾಜ ಯಾರಪ್ಪ ಅಂದರೆ ಅದು ಎರಡನೇ ದೇವರಾಯ ಅಥವಾ ಪ್ರೌಢದ ದೇವರಾಯ ಅಂತೇಳಿ ಕರಿತೀವಿ. ಈತನ ಬಗ್ಗೆ ಒಂದೆರಡು ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತಂದರೆ, ಈತ ಕುರಾನನ್ನು ತನ್ನ ಕುರಾನ್ ಪ್ರತಿಯನ್ನು ತನ್ನ ಸಿಂಹಾಸನದ ಮೇಲಿಟ್ಟು ಆಳ್ವಿಕೆಯನ್ನು ನಡೆಸ್ತಿರ್ತಾನೆ. ಜೊತೆಗೆ ಅನೇಕ ಜನ ಮುಸ್ಲಿಮರನ್ನು ತನ್ನ ಸೈನ್ಯಕ್ಕೆ ಸೇರಿಸ್ಕೋತಾನೆ, ಮುಸ್ಲಿಮರಿಗೆ ಮಸೀದಿಯನ್ನು ನಿರ್ಮಿಸಿ ಕೊಡ್ತಾನೆ. ಜೊತೆಗೆ ಈತನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಅನ್ನುವಂತಹ ಒಬ್ಬ ಪರ್ಷಿಯಾದ ಟ್ರಾವೆಲರ್ ಏನು ಮಾಡಿರ್ತಾನೆ, ವಿಜಯನಗರಕ್ಕೆ ಭೇಟಿಯನ್ನು ಕೊಟ್ಟಿರ್ತಾನೆ. ಮುಂದಿನ ಪ್ರಶ್ನೆ, ಯಾವ ರಾಜನ ಕಾಲದಲ್ಲಿ ನಿಕೇಟಿನ್ ವಿಜಯನಗರಕ್ಕೆ ಭೇಟಿ ನೀಡಿದ್ದನು? ಇಲ್ಲಿ ವಿರೂಪಾಕ್ಷ ಬರ್ತಾನೆ, ಸಂಗಮರ ರಾಜ. ಈ ವಿರೂಪಾಕ್ಷನ ಕಾಲದಲ್ಲಿ ಈ ರಷ್ಯಾದ ಪ್ರವಾಸಿಗನಾಗಿರುವಂತಹ ನಿಕೇಟಿನ್ ಏನು ಮಾಡ್ತಾನೆ, ವಿಜಯನಗರಕ್ಕೆ ಭೇಟಿಯನ್ನು ಕೊಟ್ಟಿರ್ತಾನೆ ಡ್ಯೂರಿಂಗ್ ವಿರೂಪಾಕ್ಷಸ್ ಪೀರಿಯಡ್. ಸೊ ಒಂದನೇ ದೇವರಾಯನ ಕಾಲದಲ್ಲಿ ನಿಕೋಲೋ ಕಾಂಟಿ ಬಂದಿರ್ತಾನೆ, ಎರಡನೇ ದೇವರಾಯನ ಕಾಲದಲ್ಲಿ ಅಬ್ದುಲ್ ರಜಾಕ್ ಬರ್ತಾನೆ, ಈ ವಿರೂಪಾಕ್ಷನ ಕಾಲದಲ್ಲಿ ನಿಕೇಟಿನ್ ರಷ್ಯಾದ ಪ್ರವಾಸಿಗ ನಿಕೇಟಿನ್ ಬಂದಿರ್ತಾನೆ. ದ ಲೇಡಿ ಪೋಯೆಟ್ ಹೂ ಡಿಸ್ಕ್ರೈಬ್ ದ ವಿಕ್ಟೋರಿಯಸ್ ಎಕ್ಸ್ಪೆಡಿಷನ್ ಆಫ್ ಅವರ್ ಹಸ್ಬೆಂಡ್ ಇನ್ ಅವರ್ ವರ್ಕ್ ಮಧುರ ವಿಜಯಂ. ಮಧುರ ವಿಜಯಂ ಕೃತಿಯಲ್ಲಿ ಪತಿಯ ವಿಜಯ ಯಾತ್ರೆಗಳನ್ನು ವಿವರಿಸಿದ ಕವಯತ್ರಿ ಯಾರು? ಇಲ್ಲಿ ಮಧುರ ವಿಜಯಂ ಅನ್ನೋದು ಬುಕ್ಕರಾಯ ಮತ್ತು ಬುಕ್ಕರಾಯನ ಮಗ ಕಂಪಣ ರಾಯ ಅವರಿಬ್ಬರು ಮಧುರೆಯ ಮೇಲೆ ದಾಳಿ ಮಾಡಿ ಮಧುರೆಯನ್ನು ಗೆಲ್ತಾರೆ. ಅದನ್ನು ಬುಕ್ಕರಾಯನ ಸೊಸೆ ಹಾಗೂ ಕಂಪಣ ರಾಯನ ಹೆಂಡತಿ ಗಂಗಾದೇವಿ ಒಂದು ಕೃತಿಯಲ್ಲಿ ಬರೀತಾಳೆ. ಆ ಕೃತಿಯ ಹೆಸರು ಮಧುರ ವಿಜಯಂ. ಇದು ಒಂದು ಸಂಸ್ಕೃತ ನಾಟಕ ಆಗಿದೆ. ಈ ನಾಟಕದಲ್ಲಿ ಆಕೆ ಕಂಪಣರಾಯ ಮತ್ತು ಬುಕ್ಕರಾಯನ ಒಂದು ಸಾಧನೆಗಳನ್ನು ವಿವರಿಸ್ತಾಳೆ. ಸೊ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಹೂ ವಾಸ್ ದ ಫೇಮಸ್ ರೂಲರ್ ಆಫ್ ವಿಜಯನಗರ ಎಂಪೈರ್? ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು? ನೋಡಿ, ವಿಜಯನಗರ ಸಾಮ್ರಾಜ್ಯ ಅಂದ ಕೂಡಲೇ ನಮ್ಮ ತಲೆಗೆ ಬರುವಂತಹ ಒಬ್ಬ ರಾಜ ಯಾರಪ್ಪ ಅಂದರೆ ಅದು ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರಸಿದ್ಧನಾದಂತಹ ರಾಜನಾಗಿದ್ದಾನೆ. ಇಲ್ಲಿ ವಿಜಯನಗರವನ್ನು ಆಳ್ವಿಕೆ ಮಾಡುವಂತಹ ನಾಲ್ಕು ವಂಶಗಳಾದಂತಹ ಸಂಗಮ, ಸಾಳ್ವ, ತುಳುವ ಮತ್ತು ಅರವೀಡುಗಳಲ್ಲಿ ಶ್ರೀಕೃಷ್ಣ ದೇವರಾಯ ಯಾವ ಒಂದು ವಂಶಕ್ಕೆ ಸೇರಿಸ್ತಾನಪ್ಪ, ಯಾವ ಒಂದು ಡೈನೆಸ್ಟಿಗೆ ಸೇರ್ತಾನೆ ಅಂತಂದರೆ ತುಳುವ ಡೈನೆಸ್ಟಿಗೆ ಸೇರ್ತಾನೆ. ಈತ ವಿಜಯನಗರದ ಅರಸರಲ್ಲೇ ಅತ್ಯಂತ ಪ್ರಮುಖನಾದಂತಹ ರಾಜ. ದೇವರಾಯ ಸಂಗಮದ ಒಂದು ಪ್ರಸಿದ್ಧವಾದಂತಹ ರಾಜ ಆಗಿದ್ದಾನೆ. ವಿಜಯನಗರದ ಕೊನೆಯ ಪ್ರಸಿದ್ಧ ದೊರೆ ಯಾರು ಅಂದರೆ ಆತ ರಾಮರಾಯ ಆಗಿದ್ದಾನೆ. ಮುಂದಿನ ಪ್ರಶ್ನೆ, ಹೂ ಅಮಾಂಗ್ ದೀಸ್ ನೋನ್ ಆಸ್ ದ ಆಂಧ್ರ ಭೋಜ? ಇಲ್ಲಿ ಆಂಧ್ರ ಭೋಜ ಎನ್ನುವಂತಹ ಬಿರುದನ್ನು ಹೊಂದಿದ್ದಂತಹ ವಿಜಯನಗರದ ರಾಜ ಯಾರಪ್ಪ ಅಂದರೆ ಅದು ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯನಿಗೆ ಆಂಧ್ರ ಭೋಜ ಅನ್ನುವಂತಹ ಒಂದು ಟೈಟಲ್ ಇರುತ್ತೆ. ಯಾಕಪ್ಪ ಅಂದರೆ ಈತ ತೆಲುಗಿನಲ್ಲಿ ಅಮುಕ್ತ ಮೌಲ್ಯದ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಅಮುಕ್ತ ಮೌಲ್ಯದ ಅನ್ನುವಂತಹ ಒಂದು ಕೃತಿ ತೆಲುಗಿನಲ್ಲಿ, ಜೊತೆಗೆ ಜಾಂಬವತಿ
ಭಾರತಿ ಕಲ್ಯಾಣ ಅನ್ನುವಂತಹ ಒಂದು ಕೃತಿಯನ್ನ ಕೂಡ ಈತ ಬರೀತಾನೆ. ಇದು ಸಂಸ್ಕೃತ ನಾಟಕ ಜಾಂಬವತಿ ಕಲ್ಯಾಣ. ಬಟ್ ಆದರೆ ಅಮುಕ್ತ ಮೌಲ್ಯದ ಯಾಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತಂದರೆ, ಇದು ರಾಜ ಯಾವ ರೀತಿಯಾಗಿ ಆಳ್ವಿಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇರುವಂತಹ ಒಂದು ಕೃತಿಯಾಗಿದೆ. ಹಾಗಾಗಿ ಶ್ರೀಕೃಷ್ಣ ದೇವರಾಯನನ್ನು ಆಂಧ್ರ ಭೋಜ ಅಂತೇಳಿ ಕರೀತಾರೆ. ಜೊತೆಗೆ ಅನೇಕ ಕವಿಗಳಿಗೆ ಈತ ಆಶ್ರಯವನ್ನು ನೀಡಿರ್ತಾನೆ. ಇದು ಕೂಡ ಒಂದು ಕಾರಣ ಈತನಿಗೆ ಆಂಧ್ರ ಭೋಜ ಅಂತೇಳಿ ಕರೆಯೋದಕ್ಕೆ. ಮುಂದಿನ ಪ್ರಶ್ನೆ, ಹೂ ವರ್ ದ ಅಷ್ಟ ದಿಗ್ಗಜಸ್ ಇನ್ ದ ಕೋರ್ಟ್ ಆಫ್ ಶ್ರೀಕೃಷ್ಣ ದೇವರಾಯ. ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದಂತಹ ಅಷ್ಟ ದಿಗ್ಗಜರು ಯಾರು? ಅಂದರೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು ಎನ್ನುವಂತಹ ಎಂಟು ತೆಲುಗು ಕವಿಗಳು ಇರ್ತಾರೆ. ಅಲ್ಲಸಾನಿ ಪೆದ್ದಣ್ಣ, ಈ ಒಂದು ತೆಲುಗು ಸಾಹಿತ್ಯದ ಪಿತಾಮಹ ಅಂತೇಳಿ ಕರಿತೀವಿ. ಜೊತೆಗೆ ನಂದಿ ತಿಮ್ಮಣ್ಣ, ದೂರ್ಜಟಿ, ಮಾದಯ್ಯ, ತೆನಾಲಿ ರಾಮಕೃಷ್ಣ, ರಾಮಭದ್ರಿಯ, ಪಿಂಗಳ್ಳಿ ಸೂರಣ್ಣ, ಹೀಗೆ ಎಂಟು ಜನ ಪ್ರಸಿದ್ಧವಾದಂತಹ ತೆಲುಗು ಕವಿಗಳು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇರ್ತಾರೆ. ಸೊ ಹಾಗಾಗಿ ಇವರನ್ನು ಅಷ್ಟ ದಿಗ್ಗಜರು ಅಂತೇಳಿ ಕರೀತಾರೆ. ಸೊ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ದಂತಹ ಅಷ್ಟ ದಿಗ್ಗಜರು ಯಾರಪ್ಪ ಅಂದರೆ ಎಂಟು ತೆಲುಗು ಕವಿಗಳು. ಈ ಅಷ್ಟ ದಿಗ್ಗಜರು ಯಾವುದಕ್ಕೆ, ಯಾವ ಒಬ್ಬ ರಾಜನಿಗೆ ಸಂಬಂಧಪಟ್ಟಿದ್ದಾರೆ ಅಂದರೆ ಕೃಷ್ಣದೇವರಾಯನಿಗೆ ಸಂಬಂಧಪಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ದ ಬ್ಯಾಟಲ್ ಆಫ್ ತಾಳಿಕೋಟ ವಾಸ್ ಫಾಟ್ ಬಿಟ್ವೀನ್ ವಿಚ್ ಡೈನೆಸ್ಟೀಸ್? ತಾಳಿಕೋಟ ಕದನವು ಯಾವ ರಾಜವಂಶಗಳ ನಡುವೆ ನಡೆಯಿತು? ಇಲ್ಲಿ 1565 ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ತಾಳಿಕೋಟೆ, ಅಥವಾ ಇದಕ್ಕೆ ನಾವು ಬನ್ನಿಹಟ್ಟಿ ಕದನ ಅಂತ ಹೇಳಿ ಕರಿತೀವಿ. ಯಾಕೆ ಈ ಒಂದು ಬ್ಯಾಟಲ್ ತುಂಬ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತಂದರೆ, ಈ ಬ್ಯಾಟಲಿನ ನಂತರ ಒಂದು ಪ್ರಸಿದ್ಧವಾದಂತಹ ಸಾಮ್ರಾಜ್ಯ ವಿಜಯನಗರ ಅವನತಿಯನ್ನು ತಲುಪುತ್ತೆ. ಈ ಒಂದು ತಾಳಿಕೋಟೆ ಕದನ ಯಾರ ನಡುವೆ ನಡೆಯುತ್ತಪ್ಪ ಅಂತಂದರೆ, ಇಲ್ಲಿ ವಿಜಯನಗರದ ಅರಸರು ಮತ್ತು ನಮ್ಮ ದಕ್ಕನ್ ಸುಲ್ತಾನರು ಅಂತೇಳಿ ಬರ್ತಾರೆ, ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕೊಂಡಾದ ಕುತುಬ್ ಶಾಹಿಗಳು, ಬೀರಾರ್ನ ಬರಿದ್ ಶಾಹಿಗಳು, ಬೀದರ್ನ ಇಮಾದ್ ಶಾಹಿಗಳು, ಹೀಗೆ ಐದು ಶಾಹಿ ಡೈನೆಸ್ಟಿಗಳು ಬರ್ತವೆ. ಅವನ್ನು ನಾವು ಡೆಕ್ಕನ್ ಸುಲ್ತಾನರು ಅಥವಾ ದಕ್ಕನ್ ಸುಲ್ತಾನ್ಸ್ ಅಂತ ಹೇಳಿ ಕರಿತೀವಿ. ಆ ದಕ್ಕನ್ ಸುಲ್ತಾನರು ಮತ್ತು ವಿಜಯನಗರದ ನಡುವೆ ನಡೆದಂತಹ ಯುದ್ಧವೇ ತಾಳಿಕೋಟೆ ಅಥವಾ ರಕ್ಕಸ ತಂಗಡಗಿ ಅಥವಾ ಬನ್ನಿಹಟ್ಟಿ ಕದನ. ಈ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯ ಏನಾಗುತ್ತೆ, ಅವನತಿಯ ಹಾದಿಯನ್ನು ತಲುಪುತ್ತೆ. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ರಾಜ್ಯಗಳು ಅಂತೇಳಿ ಕರೀತಿರ್ತಾರೆ. ವಿಜಯನಗರ ಸಾಮ್ರಾಜ್ಯ ಏನಾಗಿತ್ತಪ್ಪ ಅಂದರೆ, ತಮ್ಮ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಭಾಗಗಳನ್ನು ಮಾಡಿದರು. ಆ ಪ್ರಾಂತ್ಯಗಳಿಗೆ ಇವರು ರಾಜ್ಯಗಳು ಅಂತೇಳಿ ಕರೀತಿರ್ತಾರೆ. ಇದು KSLE ಆಲ್ರೆಡಿ ಒಂದ್ಸಲ ಕ್ವೆಶನ್ ಬಂದಿದೆ. ಮುಂದಿನ ಪ್ರಶ್ನೆ, ಹೂ ರೋಟ್ ದ ಬುಕ್ ದ ಒರಿಜಿನ್ ಆಫ್ ಸಿಟಿ ಅಂಡ್ ದ ಎಂಪೈರ್? ದ ಒರಿಜಿನ್ ಆಫ್ ಸಿಟಿ ಅಂಡ್ ದ ಎಂಪೈರ್ ಪುಸ್ತಕವನ್ನು ಬರೆದವರು ಯಾರು? ಇದು ವಿಜಯನಗರ ಡೈನೆಸ್ಟಿಗೆ ಸಂಬಂಧಪಟ್ಟಂತಹ ಒಂದು ಕೃತಿಯಾಗಿದೆ. ಈ ಕೃತಿಯನ್ನು ಬರೆದಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ, ಆತ ವೆಂಕಟ ರಮಣಯ್ಯ. ವೆಂಕಟರಮಣಯ್ಯ ಅನ್ನುವಂತಹ ವ್ಯಕ್ತಿ ಈ ಕೃತಿಯನ್ನು ಬರೆದಿದ್ದಾರೆ. ಜೊತೆಗೆ ರಾಬರ್ಟ್ ಸಿವೆಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಎ ಫರ್ಗಟನ್ ಎಂಪೈರ್, ಮರೆತು ಹೋದ ಸಾಮ್ರಾಜ್ಯ ಅನ್ನುವಂತಹ ಒಂದು ಕೃತಿಯನ್ನು ಬರೆದಿದ್ದಾರೆ. ಸೂರ್ಯ ನಾರಾಯಣ ರಾವ್ ಏನು ಬರೆದಿದ್ದಾರಪ್ಪ ಅಂದರೆ, ಮರೆಯಲಾಗದ ಸಾಮ್ರಾಜ್ಯ ಅಂತೇಳಿ ಬರೆದಿದ್ದಾರೆ. ಈ ಎಲ್ಲ ಕೃತಿಗಳು ಸಹ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕೃತಿಗಳಾಗಿದ್ದಾವೆ. ಈ ದ ಒರಿಜಿನ್ ಆಫ್ ದ ಸಿಟಿ ಅಂಡ್ ದ ಎಂಪೈರ್ ಬುಕ್ ಏನಿದೆ, ಇತ್ತೀಚೆಗೆ ನಡೆದಂತಹ FDA ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದರ ಜೊತೆಗೆ ಇದನ್ನು ತಿಳ್ಕೊಳ್ಳಿ, ಮರೆತು ಹೋದ ಸಾಮ್ರಾಜ್ಯ ಬರೆದಿದ್ದು ರಾಬರ್ಟ್ ಸಿವೆಲ್ಲು, ಮರೆಯಲಾಗದ ಸಾಮ್ರಾಜ್ಯ ಬರೆದಿದ್ದು ಸೂರ್ಯ ನಾರಾಯಣ ರಾವ್, ಕೃಷ್ಣದೇವರಾಯ ಬರೆದಿದ್ದು ಅಮುಕ್ತ ಮೌಲ್ಯದ ಮತ್ತು ಜಾಂಬವತಿ ಕಲ್ಯಾಣ. ಮುಂದಿನ ಪ್ರಶ್ನೆ, ಕೃಷ್ಣದೇವರಾಯ ವಾಸ್ ದ ಕಾಂಟೆಂಪ್ರರಿ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಮೊಘಲ್ ರೂಲರ್? ಕೃಷ್ಣದೇವರಾಯ ಈ ಕೆಳಗಿನ ಯಾವ ಮೊಘಲ್ ದೊರೆಗೆ ಸಮಕಾಲೀನಾಗಿದ್ದನು? ಇಲ್ಲಿ ಕೃಷ್ಣದೇವರಾಯನ ಸಮಕಾಲೀನ ರಾಜ ಯಾರಪ್ಪ ಅಂತಂದರೆ, ಆತ ಬಾಬರ್.
ಸಮಕಾಲೀನ ಮೊಘಲ್ ರಾಜ ಯಾರಪ್ಪ ಅಂದರೆ ಬಾಬರ್. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಇವನು ಬಾಬರು. ಕೃಷ್ಣದೇವರಾಯ ಮತ್ತು ಬಾಬರ್ ಇಬ್ಬರೂ ಕೂಡ ಸಮಕಾಲೀನರು. ಯಾಕಪ್ಪ ಅಂದರೆ ಕೃಷ್ಣದೇವರಾಯನ ಒಂದು ಆಳ್ವಿಕೆ ಎಷ್ಟಪ್ಪ ಅಂದರೆ 1509 1529. ಇಲ್ಲಿ ಬಾಬರು 1526 ನಡೆದಂತಹ ಮೊದಲ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಏನು ಮಾಡ್ತಾನೆ, ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಹಾಗಾಗಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾದಂತಹ ಬಾಬರ್ ಮತ್ತು ಕೃಷ್ಣದೇವರಾಯ ಇಬ್ಬರೂ ಕೂಡ ಸಮಕಾಲೀನರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ದೊರೆ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎನ್ನುವಂತಹ ಬಿರುದನ್ನು ಹೊಂದಿದ್ದಾನೆ? ಇಲ್ಲಿ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎನ್ನುವಂತಹ ಬಿರುದನ್ನು ಹೊಂದಿರುವಂತಹ ರಾಜ ಯಾರಪ್ಪ ಅಂದರೆ ಆತ ಶ್ರೀಕೃಷ್ಣದೇವರಾಯ. ಯಾಕೆ ಇವನಿಗೆ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ ಕರೀತಾರಪ್ಪ ಅಂದರೆ, ಇಲ್ಲಿ ಬಹುಮನಿಯ ರಾಜನಾಗಿರುವಂತಹ ಮೊಹಮ್ಮದ್ ಶಾನನ್ನು ಈತ ಏನು ಮಾಡ್ತಾನೆ, ಬಿಡುಗಡೆಗೊಳಿಸಿ ಸಿಂಹಾಸನವನ್ನು ಏರಿಸ್ತಾನೆ. ಹಾಗಾಗಿ ಇವನಿಗೆ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎನ್ನುವಂತಹ ಟೈಟಲ್ ಇದೆ. ಇಲ್ಲಿ ಯವನ ಅಂದರೆ ಏನಪ್ಪ ಅಂತಂದರೆ, ಯವನ ಅಂತ ಫೇಮಸ್ಸಾಗಿ ನಾವು ಯಾವುದಕ್ಕೆ ಕರಿತೀವಿ ಅಂದರೆ ಮೆಣಸನ್ನು ಯವನ ಅಂತೇಳಿ ಕರಿತೀವಿ. ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಯಾರು? ಅದು ಶ್ರೀಕೃಷ್ಣ ದೇವರಾಯ. ಮುಂದಿನ ಪ್ರಶ್ನೆ, ಕೃಷ್ಣದೇವರಾಯ ಸ್ಥಾಪಿಸಿದಂತಹ ನಗರ ಯಾವುದು? ಇಲ್ಲಿ ಕೃಷ್ಣದೇವರಾಯ ತನ್ನ ತಾಯಿಯಾದಂತಹ ನಾಗಲಾದೇವಿಯ ನೆನಪಿಗೋಸ್ಕರ ಅವಳ ಒಂದು ಮೆಮೊರಿಯಿಂದ ಒಂದು ನಗರವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಆ ನಗರ ಯಾವುದಪ್ಪ ಅಂದರೆ ನಾಗಲಾಪುರ. ತನ್ನ ತಾಯಿಯ ನೆನಪಿಗಾಗಿ ಕೃಷ್ಣದೇವರಾಯ ಕಟ್ಟಿದಂತಹ ನಗರ ನಾಗಲಾಪುರ. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ 10 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಬನ್ನಿ ಇವತ್ತಿನ ಪ್ರಶ್ನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ವಿಜಯನಗರ ಮತ್ತು ಬಹುಮನಿಗಳ ನಡುವಣ ಯುದ್ಧಗಳಿಗೆ ಮುಖ್ಯ ಕಾರಣವಾದಂತಹ ಸ್ಥಳ ವಿಚ್ ಲೊಕೇಶನ್ ಇಸ್ ದ ಮೇನ್ ರೀಸನ್ ಫಾರ್ ದ ವಾರ್ಸ್ ಬಿಟ್ವೀನ್ ವಿಜಯನಗರ ಅಂಡ್ ಬಹಮನಿ? ವಿಜಯನಗರ ಸಾಮ್ರಾಜ್ಯ 1336 ಹರಿಹರ ಮತ್ತು ಬುಕ್ಕರಿಂದ ಎಸ್ಟಾಬ್ಲಿಷ್ ಆಗುತ್ತೆ. ಬಹಮನಿ ಸಾಮ್ರಾಜ್ಯ 1347 ಕರ್ನಾಟಕದ ಮೊದಲ ಮುಸ್ಲಿಂ ರಾಜಮನೆತನ ಇದು. 1347 ಎಸ್ಟಾಬ್ಲಿಷ್ ಆಗುತ್ತೆ. ಈ ಎರಡು ರಾಜಮನೆತನಗಳು ಕಾಂಟೆಂಪ್ರರಿ ರಾಜಮನೆತನ ಆಗಿರೋ ಕಾರಣದಿಂದ ಇವೆರಡರ ನಡುವೆ ತುಂಬಾ ಕಾನ್ಫ್ಲಿಕ್ಟ್ ಆಗುತ್ತೆ. ಒಂದು ಹಿಂದೂ ಧರ್ಮ ಮತ್ತೆ ಸಂಸ್ಕೃತಿಯನ್ನ ರಕ್ಷಣೆ ಮಾಡಬೇಕು ಅಂತ ಅಸ್ತಿತ್ವಕ್ಕೆ ಬರುತ್ತೆ. ಇನ್ನೊಂದು ಮುಸ್ಲಿಂ ಸಾಮ್ರಾಜ್ಯ ಆಗಿರೋ ಕಾರಣ ಈ ಎರಡು ರಾಜಮನೆತನಗಳ ನಡುವೆ ಡೈನೆಸ್ಟೀಸ್ಗಳು ತುಂಬಾ ಯುದ್ಧಗಳಾಗುತ್ತೆ. ಇದರಲ್ಲಿ ಈ ಎರಡು ರಾಜಮನೆತನಗಳ ನಡುವಿನ ಯುದ್ಧಕ್ಕೆ ಕಾರಣವಾದಂತಹ ಒಂದು ಸ್ಥಳ ಅದು ಯಾವುದಪ್ಪ ಅಂತಂದ್ರೆ ರಾಯಚೂರು ದೋಹಬ್. ಇಲ್ಲಿ ದೋಹಬ್ ಅಂದ್ರೆ ಎರಡು ನದಿಗಳ ನಡುವಿನ ಒಂದು ಪ್ರದೇಶ. ಕರ್ನಾಟಕದ ದೋಹಬ್ ಯಾವುದಪ್ಪ ಅಂದ್ರೆ ಅದು ರಾಯಚೂರು. ಯಾಕಂದ್ರೆ ರಾಯಚೂರಿನ ಉತ್ತರದಲ್ಲಿ ಕೃಷ್ಣಾ ರಿವರ್ ಹರಿಯುತ್ತೆ, ದಕ್ಷಿಣದಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ. ಸೊ ಹಾಗಾಗಿ ಇಲ್ಲಿ ದೋಹಬ್ ಅನ್ನ ಕ್ರಿಯೇಟ್ ಮಾಡಿದೆ ಇಲ್ಲಿ ರಾಯಚೂರು ದೋಹಬ್. ಈ ದೋಹಬ್ ತುಂಬಾ ಫಲವತ್ತಾದಂತಹ ಭೂಮಿಯಾಗಿದ್ದು ಈ ದೋಹಬಿಗೋಸ್ಕರ ಏನಾಗಿದೆ, ಬಹುಮನಿ ಮತ್ತು ವಿಜಯನಗರದ ನಡುವೆ ಯುದ್ಧಗಳಾಗಿದೆ. ಈ ಕ್ವೆಶನ್ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಬಂದಿದೆ. ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಹಾಗಿದ್ರೆ ಬಂದು ಮುಂದಿನ ಪ್ರಶ್ನೆಯನ್ನ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪಾರಂಪರಿಕ ತಾಣಕ್ಕೆ ಸೇರುವುದಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಡಸ್ ನಾಟ್ ಬಿಲಾಂಗ್ ಟು ದ ವರ್ಲ್ಡ್ ಕಲ್ಚರಲ್ ಹೆರಿಟೇಜ್ ಸೈಟ್? ಇಲ್ಲಿ ಯುನೆಸ್ಕೋ ಗೊತ್ತು, ಇದು ಯುನೈಟೆಡ್ ನೇಷನ್ ನ ಒಂದು ಆರ್ಗನೈಸೇಷನ್. ಯುನೆಸ್ಕೋ ಕೆಲವೊಂದಷ್ಟು ಪ್ರದೇಶಗಳನ್ನ ಸಾಂಸ್ಕೃತಿಕವಾಗಿ ಇಂಪಾರ್ಟೆಂಟ್ ಇರುವಂತಹ ಪ್ರದೇಶಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ವಿಶ್ವ ಪಾರಂಪರಿಕ ತಾಣವನ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ. ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ 3 ಪ್ರದೇಶಗಳು ವಿಶ್ವ ಪಾರಂಪರಿಕ ತಾಣದ ಪಟ್ಟಿಯಲ್ಲಿದೆ. ಅದು ಯಾವ್ದಪ್ಪ ಅಂದ್ರೆ ಹಂಪಿ ಇದೆ, ಪಟ್ಟದಕಲ್ಲು ಇದೆ, ವೆಸ್ಟರ್ನ್ ಘಾಟ್ಸ್ ಇದೆ. ಹಂಪಿ 1986 ಅಲ್ಲಿ 1986 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರುತ್ತೆ. ಪಟ್ಟದಕಲ್ಲು 1987 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರುತ್ತೆ. ವೆಸ್ಟರ್ನ್ ಘಾಟ್ಸು 2012 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೆ ಸೇರುತ್ತೆ. ಈ 3 ಪ್ರದೇಶಗಳು ಕರ್ನಾಟಕದಲ್ಲಿ ಇರುವಂತಹ ವಿಶ್ವ ಪಾರಂಪರಿಕ ತಾಣಗಳಾಗಿದ್ದಾವೆ. ನೋಡಿ, ವೆಸ್ಟರ್ನ್ ಘಾಟ್ಸು ಕರ್ನಾಟಕ ಮಾತ್ರ ಸಂಬಂಧ ಪಡಲ್ಲ, ಕರ್ನಾಟಕವನ್ನು ಉಳಿದು ವೆಸ್ಟರ್ನ್ ಘಾಟ್ಸು ಯಾವ್ಯಾವ ರಾಜ್ಯಗಳಲ್ಲಿ ಇದೆ ಆ ಎಲ್ಲಾ ರಾಜ್ಯಗಳಿಗೂ ಸಹ ಇದು ಅನ್ವಯ ಆಗುತ್ತೆ. ಗೋವಾದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಕೇರಳದಲ್ಲಿದೆ, ತಮಿಳ್ನಾಡಲ್ಲಿದೆ, ಕರ್ನಾಟಕದಲ್ಲಿದೆ. ಸೊ ಹಾಗಾದ್ರೆ 6 ರಾಜ್ಯಗಳಿಗೂ ಸಹ ವೆಸ್ಟರ್ನ್ ಘಾಟ್ಸ್ ಬಿಲಾಂಗ್ ಮಾಡುತ್ತೆ. ಆದರೆ
ಕೇವಲ ಕರ್ನಾಟಕಕ್ಕೆ ಮಾತ್ರ ಸಂಬಂಧಪಟ್ಟಿರುವಂತಹ ಪ್ರದೇಶಗಳು ಯಾವುದಪ್ಪ ಅಂತಂದ್ರೆ ಪಟ್ಟದಕಲ್ಲು ಮತ್ತೆ ಹಂಪಿ. ಮುಂದಿನ ಪ್ರಶ್ನೆ, ವಿಜಯನಗರ ಆಳ್ವಿಕೆಯಡಿ ಜಮೀನ್ದಾರರು ಮತ್ತೆ ಗೇಣಿದಾರರ ನಡುವೆ ಇದ್ದಂತಹ ಪಾಲುಗಾರಿಕಾ ವ್ಯವಸ್ಥೆಯನ್ನು ಹೀಗೆಂದು ಕರೆಯುತ್ತಿದ್ದರು. ಅಂಡರ್ ವಿಜಯನಗರ ರೂಲ್ ದ ಪಾರ್ಟ್ನರ್ಶಿಪ್ ಬಿಟ್ವೀನ್ ದ ಲ್ಯಾಂಡ್ ಲಾರ್ಡ್ಸ್ ಅಂಡ್ ದ ಟೆನರ್ಸ್ ವಾಸ್ ಆಸ್ ಫಾಲೋಸ್. ಇಲ್ಲಿ ವಿಜಯನಗರದ ಒಂದು ಸಾಮ್ರಾಜ್ಯ ಏನಿದೆ ಅವರಲ್ಲಿ ಜಮೀನ್ದಾರರು ಇರ್ತಾರೆ. ಜಮೀನ್ದಾರರು ಅಂದ್ರೆ ಒಂದು 100 ಎಕರೆ 150 ಎಕರೆ ಈ ರೀತಿಯಾದಂತಹ ಜಮೀನನ್ನ ಇಟ್ಕೊಂಡಿರ್ತಾರೆ. ಅದನ್ನ ಉಳುಮೆ ಮಾಡೋದಕ್ಕೋಸ್ಕರ ಒಂದಷ್ಟು ಗೇಣಿದಾರರಿಗೆ ಕೊಡ್ತಾರೆ. ಆ ಗೇಣಿದಾರರು ತಾವು ಬೆಳೆದಂತಹ ಬೆಳೆಯಲ್ಲಿ ಒಂದಷ್ಟು ಬೆಳೆಗಳನ್ನ ಜಮೀನ್ದಾರರಿಗೆ ಕೊಡ್ಬೇಕಿರುತ್ತೆ. ಸೊ ಇಲ್ಲಿ ಜಮೀನ್ದಾರರು ಮತ್ತೆ ಗೇಣಿದಾರರ ನಡುವೆ ಇದ್ದಂತಹ ಪಾಲುದಾರಿಕಾ ವ್ಯವಸ್ಥೆ ಏನಿದೆ ಇದನ್ನ ಏನಂತ ಕರಿತಿದ್ರಪ್ಪ ಅಂದ್ರೆ ವರಂ ಅಂತ ಹೇಳಿ ಕರಿತಿರ್ತಾರೆ. ಇದು ಆಲ್ರೆಡಿ FDAಯಲ್ಲಿ ಒಂದ್ಸಲ ಕ್ವೆಶನ್ ಬಂದಿದೆ. ವಿಜಯನಗರದ ಕಾಲದಲ್ಲಿ ಜಮೀನ್ದಾರರು ಮತ್ತೆ ಗೇಣಿದಾರರ ನಡುವೆ ಇದ್ದಂತಹ ಪಾಲುದಾರಿಕಾ ವ್ಯವಸ್ಥೆಯನ್ನು ವರಂ ಅಂತ ಹೇಳಿ ಕರಿತಿರ್ತಾರೆ. ಹಾಗಿದ್ರೆ ಬನ್ನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಯಾವ ಪ್ರಯಾಣಿಕನು ಮಹಾನವಮಿ ದಿಬ್ಬವನ್ನು ವಿಜಯದ ಮನೆ ಎಂದು ಕರೆಯುತ್ತಾನೆ? ವಿಚ್ ಟ್ರಾವೆಲರ್ ಕಾಲ್ಸ್ ದ ಮಹಾನವಮಿ ದಿಬ್ಬ ಆಸ್ ಅ ಹೌಸ್ ಆಫ್ ವಿಕ್ಟ್ರಿ? ಇಲ್ಲಿ ವಿಜಯನಗರದ ಆಸ್ಥಾನಕ್ಕೆ, ಅದರಲ್ಲೂ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಇಬ್ಬರು ಪರ್ಷಿಯನ್ ಟ್ರಾವೆಲರ್ಸ್ ಬಂದಿರ್ತಾರೆ. ಒಬ್ಬ ಡೊಮಿಂಗೋ ಫಯಾಜ್, ಇನ್ನೊಬ್ಬ ಬಾರ್ಬೋಸಾ. ಈ ಡೊಮಿಂಗೋ ಫಯಾಜ್ ಈ ಒಂದು ವಿಜಯನಗರದ ಮಹಾನವಮಿ ದಿಬ್ಬವನ್ನ ಏನಂತ ಕರಿತಾನಪ್ಪ ಅಂತಂದ್ರೆ ಹೌಸ್ ಆಫ್ ವಿಕ್ಟ್ರಿ. ಇವರಿಬ್ರು ಕೂಡ ಪೋರ್ಚುಗೀಸ್ ಟ್ರಾವೆಲರ್ಸ್, ಡೊಮಿಂಗೋ ಫಯಾಜ್ ಮತ್ತೆ ಬಾರ್ಬೋಸಾ. ಇವರಿಬ್ರು ಯಾರ ಆಸ್ಥಾನಕ್ಕೆ ಬಂದಿರ್ತಾರಪ್ಪ ಅಂದ್ರೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿರ್ತಾರೆ. ಸೊ ಮುಂದಿನ ಪ್ರಶ್ನೆ, 1443 ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಪರ್ಷಿಯನ್ ರಾಯಭಾರಿ ಯಾರು? ದ ಪರ್ಷಿಯನ್ ಅಂಬಾಸಿಡರ್ ಹೂ ವಿಸಿಟೆಡ್ ವಿಜಯನಗರ ಎಂಪೈರ್ ಇನ್ 1443. 1443 ಎರಡನೇ ದೇವರಾಯ ಆಳ್ವಿಕೆ ಮಾಡಿರ್ತಾನೆ. ಇವನ ಕಾಲಕ್ಕೆ ಪರ್ಷಿಯಾದ ರಾಜ ಶಾರೂಖಿನ ಒಬ್ಬ ರಾಯಭಾರಿ ವಿಸಿಟ್ ಮಾಡ್ತಾನೆ. ಆತನ ಹೆಸರು ಏನಪ್ಪ ಅಂದ್ರೆ ಅಬ್ದುಲ್ ರಜಾಕ್. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸರ್ವೇಯರ್ ಜನರಲ್ ಯಾರು? ಭಾರತದ ಮೊದಲ ಸರ್ವೇಯರ್ ಜನರಲ್ ಯಾರಪ್ಪ ಅಂದ್ರೆ ಅದು ಕೊಲಿನ್ ಮೆಕೆನ್ಸಿ. ಈತ 1800 ಹಂಪಿಯ ಅವಶೇಷಗಳನ್ನ ಪತ್ತೆ ಹಚ್ಚುತ್ತಾನೆ. ನೀವಿಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅನ್ನ ನಾವು ಭಾರತದ ಪುರಾತತ್ವದ ಪಿತಾಮಹ ಅಂತ ಹೇಳಿ ಕರಿತೀವಿ. ಯಾಕೆ ಅವನನ್ನ ಭಾರತದ ಪುರಾತತ್ವದ ಪಿತಾಮಹ ಅಂತ ಹೇಳಿ ಕರಿತೀವಿ ಅಂದ್ರೆ ಈತ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಭಾರತದ ಮೊದಲ ಸರ್ವೇಯರ್ ಜನರಲ್ ಅಂತಾನೆ ಕೊಲಿನ್ ಮೆಕೆನ್ಸಿ. ಈತ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಆಗ್ತಾನಪ್ಪ ಅಂದ್ರೆ 1800 ಈತ ಈ ಒಂದು ವಿಜಯನಗರದ ಅಥವಾ ಹಂಪಿಯ ಅವಶೇಷಗಳನ್ನ ಪತ್ತೆ ಹಚ್ತಾನೆ. ಹಾಗಾಗಿ ಮುಂದಿನ ಪ್ರಶ್ನೆ, ವಿಜಯನಗರದ ಅವಶೇಷಗಳನ್ನು 1800 ಈ ಕೆಳಗಿನ ಯಾವ ಬ್ರಿಟಿಷ್ ಸರ್ವೇಯರ್ ಮತ್ತು ಇಂಜಿನಿಯರ್ ಬೆಳಕಿಗೆ ತಂದರು ಅಂತಂದ್ರೆ ಅದು ಕೊಲಿನ್ ಮೆಕೆನ್ಸಿ. ಕೊಲಿನ್ ಮೆಕೆನ್ಸಿ ವಿಜಯನಗರದ ಅವಶೇಷಗಳನ್ನ ಬೆಳಕಿಗೆ ತರ್ತಾರೆ. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂತಹ ನಾಯಕರು ಯಾರು? ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಯಂಕರ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಿರ್ತಾರೆ. ಏನಿದು ನಾಯಂಕರ ಸಿಸ್ಟಮ್ ಅಂತ ಅಂದ್ರೆ ಒಂದಷ್ಟು ಭೂ ಪ್ರದೇಶಗಳನ್ನ ಸೈನ್ಯದ ಮುಖ್ಯಸ್ಥರಿಗೆ ಬಿಟ್ಕೊಟ್ಟಿರ್ತಾರೆ. ಆ ಸೈನ್ಯದ ಮುಖ್ಯಸ್ಥರು ಅವರ ಹತ್ರ ಒಂದಷ್ಟು ಆರ್ಮಿಯನ್ನ, ಇಲ್ಲಿ ಒಬ್ಬ ರಾಜ ಇದು ವಿಜಯನಗರದ ರಾಜ, ಇವನ ಕೈ ಕೆಳಗಡೆ ಒಂದಷ್ಟು ನಾಯಕರು ಇರ್ತಾರೆ. ಇವರ ಹತ್ರ ಒಂದಷ್ಟು ಭೂಮಿಯನ್ನ ಬಿಟ್ಟಿರ್ತಾರೆ. ಈ ಭೂಮಿಯಲ್ಲಿ ಬಂದಂತಹ ದುಡ್ಡನ್ನ ಏನಕ್ಕೆ ಯೂಸ್ ಮಾಡ್ಬೇಕಿರುತ್ತಪ್ಪ ಅವರು ಅಂದ್ರೆ ಸೈನ್ಯದ ಬೆಳವಣಿಗೆಗೆ ಯೂಸ್ ಮಾಡ್ಬೇಕಿರುತ್ತೆ. ಇವರ ಅಧೀನದಲ್ಲಿ ಒಂದಷ್ಟು ಸೈನಿಕರು ಇರ್ತಾರೆ. ಈ ಒಂದು ಪದ್ಧತಿಯನ್ನ ನಾಯಂಕರ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂತಹ ನಾಯಕ ಯಾರಪ್ಪ ಅಂದ್ರೆ ಅವರು ಭೂ ಪ್ರದೇಶಗಳನ್ನ ನೋಡಿಕೊಳ್ಳುತ್ತಿದ್ದಂತಹ ಸೈನ್ಯದ ಮುಖ್ಯಸ್ಥರು. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಳೀಯ ದೇವತೆ ಯಾರು? ಇಲ್ಲಿ ವಿಜಯನಗರದ ಒಂದು ಮನೆ ದೇವರು, ಅವರ ಒಂದು ಡಯಟಿ ಯಾರಪ್ಪ ಅಂದ್ರೆ ವಿರೂಪಾಕ್ಷ. ಆದ್ರೆ ಇಲ್ಲಿ ಕೇಳಿರೋದು ಸ್ಥಳೀಯ ದೇವತೆ ಯಾರು ಅಂತ, ಅದು ಪಂಪಾವತಿ. ವಿಜಯನಗರ ಸಾಮ್ರಾಜ್ಯ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಉಗಮ ಆಗುತ್ತೆ. ಇಲ್ಲಿ ತುಂಗಭದ್ರಾ ನದಿಗೆ ಪಂಪಾ ಸಾಗರ ಅಂತ ಕೂಡ ಕರೀತಾರೆ. ಅಲ್ಲಿ ಒಂದು ದೇವತೆ ಇದ್ದಾಳೆ, ಅದು ಪಂಪಾವತಿ. ಹಾಗಾಗಿ ಪಂಪಾವತಿ ವಿಜಯನಗರ ಸಾಮ್ರಾಜ್ಯದ ಸ್ಥಳೀಯ ದೇವತೆಯಾಗಿದ್ದಾಳೆ. ಮುಂದಿನ ಪ್ರಶ್ನೆ, ವಿಜಯನಗರದ ಕೆಳಗಿನ ಯಾವ ದೊರೆ ಚೀನಾದ ಮಿಂಗ್ ದೊರೆಗೆ ತನ್ನ ರಾಯಭಾರಿಯನ್ನು ಕಳಿಸಿದ್ದನು? ವಿಚ್ ಆಫ್ ದ ಫಾಲೋಯಿಂಗ್ ರೂಲರ್ ಆಫ್ ವಿಜಯನಗರ ಸೆಂಟ್ ಹಿಸ್ ಅಂಬಾಸಿಡರ್ ಟು ಮಿಂಗ್ ರೂಲರ್ ಆಫ್ ಚೈನಾ? ಚೈನಾದ ಮಿಂಗ್ ದೊರೆಗಳ ಆಸ್ಥಾನಕ್ಕೆ ರಾಯಭಾರಿಯನ್ನ ಕಳಿಸಿದಂತಹ ರಾಜ ಯಾರಪ್ಪ ಅಂದ್ರೆ ಆತ 1ನೇ ಬುಕ್ಕರಾಯ. ಇಲ್ಲಿ ವಿಜಯನಗರದ ಫೌಂಡರ್ಸ್ ಅಂದ್ರೆ ನಾವು ಹರಿಹರ ಮತ್ತೆ ಬುಕ್ಕ ಅಂತ ಹೇಳಿ ಕರಿತೀವಿ. ಈ ಬುಕ್ಕರಾಯ ತನ್ನ ಒಂದು
ಅಂಬಾಸಿಡರ್ ನ ಚೀನಾದ ಮಿಂಗ್ ದೊರೆಗಳ ಆಸ್ಥಾನಕ್ಕೆ ಕಳಿಸಿರ್ತಾನೆ. ಜೊತೆಗೆ ಸಾಯನಾಚಾರ್ಯ ಮತ್ತೆ ಮಾಧವಾಚಾರ್ಯರನ್ನ ಈ ವೇದಗಳನ್ನ ವೇದಗಳ ಮೇಲೆ ಭಾಷೆಗಳನ್ನ ಬರೆಯೋದಕ್ಕೆ ಅಪಾಯಿಂಟ್ ಮಾಡ್ತಾರೆ. ಹಾಗಾಗಿ ಅವನಿಗೆ ವೇದ ಮಾರ್ಗ ಪ್ರವರ್ತಕ ಅನ್ನುವಂತಹ ಒಂದು ಬಿರುದು ಕೂಡ ಇದೆ. ಆದಿಲ್ ಶಾಹಿ ವಂಶದ ಸ್ಥಾಪಕ ಯಾರು? ಇಲ್ಲಿ ಈ ಒಂದು ಬಹಮನಿ ಸಾಮ್ರಾಜ್ಯ ಡಿವೈಡ್ ಆಗಿ ಐದು ಶಾಹಿ ಸಾಮ್ರಾಜ್ಯಗಳಾಗುತ್ತೆ. ಅದರಲ್ಲಿ ಆದಿಲ್ ಶಾಹಿ, ನಮ್ಮ ಬಿಜಾಪುರದ ಆದಿಲ್ ಶಾಹಿ ಡೈನೆಸ್ಟಿ ಕೂಡ ಒಂದು ಆಗಿದ್ರೆ, ಈ ಒಂದು ಆದಿಲ್ ಶಾಹಿ ಡೈನೆಸ್ಟಿಯನ್ನ ಎಸ್ಟಾಬ್ಲಿಷ್ ಮಾಡಿದಂತಹ ರಾಜ ಯಾರಪ್ಪ ಅಂತಂದ್ರೆ ಯೂಸುಫ್ ಆದಿಲ್ ಶಾ. ಯೂಸುಫ್ ಆದಿಲ್ ಶಾ 1489 ಕ್ರಿಸ್ತಶಕ 1489 ಈ ಒಂದು ಬಿಜಾಪುರದ ಆದಿಲ್ ಶಾಹಿ ಡೈನೆಸ್ಟಿಯನ್ನು ಫೌಂಡ್ ಮಾಡ್ತಾರೆ. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ, ಆದಿಲ್ ಶಾಹಿ ಮನೆತನವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆದಿಲ್ ಶಾಹಿ ಡೈನೆಸ್ಟಿ ವಾಸ್ ಎಸ್ಟಾಬ್ಲಿಷ್ಡ್ ಅಟ್. ಆದಿಲ್ ಶಾಹಿ ಡೈನೆಸ್ಟಿ ಎಲ್ಲಿರುತ್ತಪ್ಪ ಅಂದರೆ ಬಿಜಾಪುರದಲ್ಲಿರುತ್ತೆ. ಬಿಜಾಪುರದ ಆದಿಲ್ ಶಾಹಿಗಳು ನೋಡಿ, ಇಲ್ಲಿ ನಾಲ್ಕು ಬೇರೆ ಬೇರೆ ಆಪ್ಷನ್ಸ್ ಇದೆ. ಅಹಮದ್ ನಗರದ ನಿಜಾಮ್ ಶಾಹಿಗಳು, ಬೀರಾರ್ನ ಬರೀದ್ ಶಾಹಿಗಳು, ಗೋಲ್ಕೊಂಡಾದ ಕುತುಬ್ ಶಾಹಿಗಳು, ಜೊತೆಗೆ ಬೀರಾರು ಇಮ್ಮದ್ ಶಾಹಿಗಳು, ಬೀರಾರ್ ಇಮ್ಮದ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು. ಇದು ಐದು ಶಾಹಿ ಡೈನೆಸ್ಟಿ. ಅದರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳು ಕೂಡ ಒಂದು. ಆದಿಲ್ ಶಾಹಿ ಡೈನೆಸ್ಟಿಯಲ್ಲಿ ಸ್ಥಾಪಿಸಲಾಯಿತು ಬಿಜಾಪುರ. ಅಹಮದ್ ನಗರದಲ್ಲಿ ಯಾವ ಡೈನೆಸ್ಟಿ ಇತ್ತು? ನಿಜಾಮ್ ಡೈನೆಸ್ಟಿ. ಬೀರಾರ್ನಲ್ಲಿ ಯಾವಿತ್ತು? ಇಮ್ಮದ್ ಡೈನೆಸ್ಟಿ. ಗೋಲ್ಕೊಂಡಾದಲ್ಲಿ ಕುತುಬ್ ಶಾಹಿ ಡೈನೆಸ್ಟಿ. ಬೀದರ್ನಲ್ಲಿ ಬರೀದ್ ಶಾಹಿ ಡೈನೆಸ್ಟಿ. ಮುಂದಿನ ಪ್ರಶ್ನೆ, ಬಿಜಾಪುರದ ಗೋಲಗುಮ್ಮಟದ ನಿರ್ಮಾಪಕರು ಯಾರು? ಇಲ್ಲಿ ಬಿಜಾಪುರದಲ್ಲಿ ಇರುವಂತಹ ಗೋಲಗುಮ್ಮಟ ಏನಿದೆ, ಅದು ನಮ್ಮ ದಕ್ಷಿಣ ಭಾರತದ ಒಂದು ಅತಿ ದೊಡ್ಡದಾದಂತಹ ಗೋಲಗುಮ್ಮಟ. ಈ ಗೋಲಗುಮ್ಮಟವನ್ನು ಕಟ್ಟಿಸಿದಂತಹ ವ್ಯಕ್ತಿ ಯಾರು? ಈ ಗೋಲ್ ಗುಂಬಜ್ ಎಲ್ಲಿದೆಯಪ್ಪ ಅಂತಂದರೆ ಬಿಜಾಪುರದಲ್ಲಿದೆ. ಇದನ್ನು ಕನ್ಸ್ಟ್ರಕ್ಟ್ ಮಾಡಿದಂತಹ ರಾಜ ಯಾರಪ್ಪ ಅಂತಂದರೆ ಬಿಜಾಪುರದ ಆದಿಲ್ ಶಾಹಿಗಳ ದೊರೆ ಮೊಹಮ್ಮದ್ ಆದಿಲ್ ಶಾ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದಕ್ಕನ್ ಮುಸ್ಲಿಂ ರಾಜ್ಯವು ಪರ್ಷಿಯನ್ ಬದಲಿಗೆ ಹಿಂದು ಅಥವಾ ಉರ್ದುವನ್ನು ರಾಜ್ಯದ ಅಧಿಕೃತ ಭಾಷೆಯಾಗಿ ಘೋಷಿಸಿತು? ವಿಚ್ ಆಫ್ ದ ಫಾಲೋಯಿಂಗ್ ಡೆಕ್ಕನ್ ಮುಸ್ಲಿಂ ಡೈನೆಸ್ಟಿ ಡಿಕ್ಲೇರ್ಡ್ ಹಿಂದಿ ಆರ್ ಉರ್ದು ಹ್ಯಾಸ್ ಅಫಿಷಿಯಲ್ ಲ್ಯಾಂಗ್ವೇಜ್? ಅದು ಯಾವುದಪ್ಪ ಅಂದರೆ ಬಿಜಾಪುರದ ಆದಿಲ್ ಶಾಹಿ ಡೈನೆಸ್ಟಿ. ಈ ಹಿಂದೆ ಇದ್ದಂತಹ ಬಹುಮನಿ ಸಾಮ್ರಾಜ್ಯ ಏನಿತ್ತು, ಅದರ ಒಂದು ಆಡಳಿತ ಭಾಷೆ ಅಫಿಷಿಯಲ್ ಲ್ಯಾಂಗ್ವೇಜು ಪರ್ಷಿಯನ್ ಆಗಿರುತ್ತೆ. ಬಟ್ ಬಿಜಾಪುರದವರು ಏನು ಮಾಡ್ತಾರಪ್ಪ ಅಂದರೆ ಪರ್ಷಿಯನ್ ಬದಲಿಗೆ ಈ ಒಂದು ಹಿಂದಿ ಅಥವಾ ಉರ್ದುವನ್ನು ತಮ್ಮ ಆಡಳಿತ ಭಾಷೆಯಾಗಿ ಮಾಡ್ಕೋತಾರೆ. ಮುಂದಿನ ಪ್ರಶ್ನೆ, ಕಿತಾಬ್ ಎ ನವರಸ್ ಎಂಬ ಸಂಗೀತ ಗ್ರಂಥದ ಕರ್ತೃ ಯಾರು? ಇಲ್ಲಿ ಕಿತಾಬ್ ಎ ನವರಸ್ ಅನ್ನೋದು ಒಂದು ಸಂಗೀತಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿ ಆಗಿದ್ದು, ಇದನ್ನು ಬರೆದಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ ಇಬ್ರಾಹಿಂ ಆದಿಲ್ ಶಾ ಟೂ, ಎರಡನೇ ಇಬ್ರಾಹಿಂ ಆದಿಲ್ ಶಾ ಈ ಒಂದು ಬುಕ್ಕನ್ನು ಬರೀತಾರೆ. ಇದು ಸಂಗೀತಕ್ಕೆ ಇರುವಂತಹ ಒಂದು ಬುಕ್ ಆಗಿದೆ. ಇಬ್ರಾಹಿಂ ಆದಿಲ್ ಶಾಗೆ ಜಗದ್ಗುರು, ಬಾದ್ಶಾ ಇರುವಂತಹ ಒಂದು ಟೈಟಲ್ಸನ್ನು ಹೊಂದಿದ್ದಾನೆ. ಮುಂದಿನ ಪ್ರಶ್ನೆ, ಗಗನ್ ಮಹಲ್ ಕಟ್ಟಡವು ಯಾವ ಮನೆತನದ ವಾಸ್ತುಶಿಲ್ಪದ ಸಾಧನೆ? ಗಗನ್ ಮಹಲ್ ಕಟ್ಟಡ ಏನಿದೆ, ಇದು ಬಿಜಾಪುರದಲ್ಲಿದೆ. ಇದು ಯಾವ ಮನೆತನದ ವಾಸ್ತುಶಿಲ್ಪದ ಶೈಲಿ? ಇದು ಆಲ್ರೆಡಿ ಒಂದ್ಸಲ ಎಕ್ಸಾಮಲ್ಲಿ ಕೇಳಿದರೆ, ಗಗನ್ ಮಹಲ್ ಈಸ್ ಅನ್ ಆರ್ಕಿಟೆಕ್ಚರ್ ಗ್ಲೋರಿ ಆಫ್ ಆದಿಲ್ ಶಾಹೀಸ್ ಆಫ್ ಬಿಜಾಪುರ್. ಬಿಜಾಪುರದ ಆದಿಲ್ ಶಾಹಿಗಳ ಒಂದು ಆರ್ಕಿಟೆಕ್ಚರಲ್ ಗ್ಲೋರಿ ಆಗಿದೆ. ಮುಂದಿನ ಪ್ರಶ್ನೆ, ನವರಸಪುರ ಉತ್ಸವವು ಎಲ್ಲಿ ನಡೆಯುತ್ತದೆ? ನೋಡಿ, ನವರಸಪುರ ಉತ್ಸವ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತಂದರೆ ಸಂಗೀತಕ್ಕೆ ಸಂಬಂಧಪಟ್ಟಿದೆ. ಈ ನವರಸಪುರದಲ್ಲಿ ಸಂಗೀತ ಉತ್ಸವವನ್ನು ಸ್ಟಾರ್ಟ್ ಮಾಡಿದಂತಹ ದೊರೆ ಯಾರಪ್ಪ ಅಂದರೆ ಈ ಒಂದು ಬಿಜಾಪುರದ ಆದಿಲ್ ಶಾಹಿಗಳ ಎರಡನೇ ಇಬ್ರಾಹಿಂ ಆದಿಲ್ ಶಾ ಸ್ಟಾರ್ಟ್ ಮಾಡ್ತಾನೆ. ಇದು ಎಲ್ಲಿ ನಡೆಯುತ್ತಪ್ಪ ಅಂದರೆ ಬಿಜಾಪುರದಲ್ಲಿ ನಡೆಯುತ್ತೆ. ಮುಂದಿನ ಪ್ರಶ್ನೆ, ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ದೊರೆಯಿಂದ ಕಳುಹಿಸಲ್ಪಟ್ಟವರು ಯಾರು?
ಹೂ ವಾಸ್ ಸೆಂಟ್ ಬೈ ದ ರೂಲರ್ ಆಫ್ ಬಿಜಾಪುರ್ ಟು ಪನಿಷ್ ಶಿವಾಜಿ. ಇಲ್ಲಿ ಶಿವಾಜಿ ಮತ್ತೆ ಮುಸ್ಲಿಮರು, ಶಿವಾಜಿ ಮುಸ್ಲಿಮರಿಗೆ ನುಂಗಲಾರದ ತುತ್ತಾಗಿರ್ತಾನೆ ಈ ಒಂದು ಮಿಡಿವಲ್ ಇಂಡಿಯಾದಲ್ಲಿ. ಸೊ ಛತ್ರಪತಿ ಶಿವಾಜಿಯನ್ನು ಶಿಕ್ಷಿಸಬೇಕು, ಅವನನ್ನು ಹೇಗಾದರೂ ಮಾಡಿ ಬಂಧಿಸಬೇಕು ಅನ್ನುವಂತಹ ಕಾರಣಕ್ಕೆ ಈ ಬಿಜಾಪುರದ ದೊರೆಯಾದಂತಹ ಯೂಸುಫ್ ಆದಿಲ್ ಶಾ ಏನು ಮಾಡ್ತಾನೆ, ತನ್ನ ಕಮಾಂಡರ್ ಆದಂತಹ ಅಫಜಲ್ ಖಾನನ್ನು ಶಿವಾಜಿಯನ್ನು ಶಿಕ್ಷಕಕ್ಕೆ ಕಳಿಸಿರ್ತಾನೆ. ಬಟ್ ಆದರೆ ಇಲ್ಲಿ ಶಿವಾಜಿ ಏನು ಮಾಡ್ತಾರಪ್ಪ ಅಂತಂದರೆ, ಅಫಜಲ್ ಖಾನು ಶಿವಾಜಿಯನ್ನು ತಾನು ಸೋತಿದ್ದೀನಿ, ನಾನು ಒಪ್ಕೊಂಡಿದ್ದೀನಿ ಅಂತೇಳಿ ಸೋತಿರೋ ಥರ ನಾಟ್ಕಾಡಿ ಶಿವಾಜಿಯನ್ನು ಹಗ್ ಮಾಡ್ತಾನೆ. ಜೊತೆಗೆ ಅವನನ್ನು ಸಾಯಿಸ್ಬೇಕು, ತನ್ನ ಕತ್ತಿಯಿಂದ ಸಾಯಿಸ್ಬೇಕು ಅಂತ ಟ್ರೈ ಮಾಡಿದಾಗ ಶಿವಾಜಿಯ ಒಂದು ವೆಪನ್ ಇರುತ್ತೆ, ವ್ಯಾಘ್ರನಕ ಅಂತೇಳಿ. ಆ ವ್ಯಾಘ್ರನಕ ಅನ್ನುವಂತಹ ವೆಪನ್ನಿಂದ ಏನು ಮಾಡ್ತಾರೆ, ಆತನನ್ನು ಚುಚ್ಚಿ ಸಾಯಿಸ್ತಾರೆ. ಈ ವ್ಯಾಘ್ರನಕ ಎಪಿಸೋಡ್ ಯಾರಿಗೆ ಸಂಬಂಧಪಟ್ಟಿದೆಯಪ್ಪ ಅಂದರೆ, ಅಫಜಲ್ ಖಾನಿಗೆ ಸಂಬಂಧಪಟ್ಟಿದೆ. ಇಲ್ಲಿ ಅಫಜಲ್ ಖಾನ್ ಯಾರು ಅಂದರೆ, ಬಿಜಾಪುರದ ಸುಲ್ತಾನನ ದಂಡನಾಯಕ. ಈತ ಯಾರನ್ನು ಶಿಕ್ಷಿಸಕ್ಕೆ ಹೋಗಿರ್ತಾನೆ ಅಂದರೆ, ಶಿವಾಜಿಯನ್ನು ಶಿಕ್ಷಿಸಲು ಹೋಗಿರ್ತಾನೆ. ಮುಂದಿನ ಪ್ರಶ್ನೆ, ಬಿಜಾಪುರದ ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನು ಕಟ್ಟಿಸಿದಂತಹ ಮುಸ್ಲಿಂ ದೊರೆ ಯಾರು? ಇಲ್ಲಿ ಜಗದ್ಗುರು ಬಾದ್ಶಾ ಅಂತೇಳಿ ಕರಿತಿರ್ತಾರೆ ಅಂತ ಹೇಳಿದೆ. ಇಬ್ರಾಹಿಂ ಆದಿಲ್ ಶಾ ಟು, ಇಬ್ರಾಹಿಂ ಆದಿಲ್ ಶಾ ತನ್ನ ಒಂದು ಕೋಟೆಯಲ್ಲಿ ದತ್ತಾತ್ರೇಯ, ಹಿಂದೂಗಳಿಗೆ ಸಂಬಂಧಪಟ್ಟಂತಹ ದತ್ತಾತ್ರೇಯ ಟೆಂಪಲನ್ನು ಕಟ್ಟಿಸಿರ್ತಾನೆ. ಇದು ಏನನ್ನು ನಮಗೆ ತೋರಿಸುತ್ತಪ್ಪ ಅಂತಂದರೆ, ಈತ ಒಬ್ಬ ಧರ್ಮ ಸಹಿಷ್ಣುವಾದಂತಹ ರಾಜ, ಎಲ್ಲ ಧರ್ಮಗಳಿಗೂ ಕೂಡ ಏನು ಮಾಡಿದ, ಈಕ್ವಲ್ ಸ್ಟೇಟಸನ್ನು ಕೊಟ್ಟಿದ್ದ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ, ಬಿಜಾಪುರ್ ವಾಸ್ ಅನೆಕ್ಸ್ ಟು ಮೊಘಲ್ ಎಂಪೈರ್ ಬೈ ಔರಂಗಜೇಬ್. ಇಲ್ಲಿ ಔರಂಗಜೇಬನು ಬಿಜಾಪುರವನ್ನು ಯಾವಾಗ ತನ್ನ ಒಂದು ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಅಂತಂದರೆ, 1686 ಔರಂಗಜೇಬ್ ಏನು ಮಾಡ್ತಾನಪ್ಪ ಅಂದರೆ, ಬಿಜಾಪುರವನ್ನು ಅನೆಕ್ಸ್ ಮಾಡಿ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೋತಾನೆ. ಬಿಜಾಪುರದ ಆದಿಲ್ ಶಾಹಿಗಳ ಕೊನೆಯ ದೊರೆ ಯಾರಪ್ಪ ಅಂದರೆ, ಆತ ಸಿಕಂದರ್ ಆದಿಲ್ ಶಾ. ಸಿಕಂದರ್ ಆದಿಲ್ ಶಾ ಬಿಜಾಪುರದ ಆದಿಲ್ ಶಾಹಿಗಳ ಕೊನೆಯ ದೊರೆ. ಈತನ ಕಾಲದಲ್ಲಿ ಔರಂಗಜೇಬ್ ಬಿಜಾಪುರವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ರಾಜ ಒಡೆಯರು ಮೈಸೂರಿನಲ್ಲಿ ಒಡೆಯರ್ ಮನೆತನವನ್ನು ಸ್ಥಾಪಿಸಿದಾಗ ವಿಜಯನಗರದ ರಾಜ ಯಾರಾಗಿದ್ದರು? ಇಲ್ಲೂ ಆಲ್ರೆಡಿ ಇದು ಒಂದ್ಸಲ KAS ಎಕ್ಸಾಮಲ್ಲಿ ಪ್ರಶ್ನೆ ಬಂದಿದೆ, ಇದೇ ರೀತಿಯಾಗಿ ಪ್ರಶ್ನೆ ಬಂದಿದೆ. ಬಟ್ ಇಲ್ಲಿ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಕೆಲವೊಂದಷ್ಟು ಪಾಯಿಂಟ್ಸ್ನ ತಿಳ್ಕೋಬೇಕು. ಅದೇನಪ್ಪ ಅಂದರೆ, ಮೈಸೂರಿನ ಒಡೆಯರ್ ಮನೆತನದ ಸ್ಥಾಪಕ ಯಾರು ಅಂತೇಳಿ. ಇಲ್ಲಿ ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯ ಅಂತ ಬರ್ತಾರೆ. ಯದುರಾಯ ಮತ್ತು ಕೃಷ್ಣರಾಯ 1399 ಈ ಒಂದು ಮೈಸೂರು ಮನೆತನವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಇಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ರಾಜ ಒಡೆಯರು ಮೈಸೂರಿನ ಒಡೆಯರ್ ಮನೆತನವನ್ನು ಸ್ಥಾಪಿಸಿದಾಗ ಅಂತ ಹೇಳಿ. ಆದರೆ ರಾಜ ಒಡೆಯರು ಮೈಸೂರಿನ ಒಡೆಯ ಮನೆತನದ ಸ್ಥಾಪಕರಲ್ಲ, ಬದಲಾಗಿ ಅವರು 1399 ಏನು ಯದುರಾಯ ಮತ್ತು ಕೃಷ್ಣರಾಯರಿಂದ ಈ ಒಂದು ಮೈಸೂರು ಮನೆತನ ಸ್ಥಾಪನೆ ಆಗಿರುತ್ತೆ, ಅಲ್ಲಿಂದ 1578 ಮೈಸೂರು ಮನೆತನ ಅಂದರೆ ಆಫ್ಟರ್ ದ ಬ್ಯಾಟಲ್ ಆಫ್ ತಾಳಿಕೋಟವರೆಗೂ ಇದೇನಾಗಿರುತ್ತಪ್ಪ ಅಂತಂದರೆ, ವಿಜಯನಗರದ ಒಂದು ಸಾಮಂತ ರಾಜ ಆಗಿರುತ್ತೆ. ಬಟ್ ಆಫ್ಟರ್ ದ ಬ್ಯಾಟಲ್ ಆಫ್ ತಾಳಿಕೋಟ ಕದನದ ನಂತರ ಮೈಸೂರು ಸ್ವತಂತ್ರ ಆಗುತ್ತೆ. ಇಲ್ಲಿ ಮೈಸೂರು ವಿಜಯನಗರದಿಂದ ಸ್ವಾತಂತ್ರ್ಯಗೊಂಡಾಗ ವಿಜಯನಗರದ ರಾಜ ಯಾರಾಗಿದ್ದರು ಅಂತ ಹೇಳಿ ಪ್ರಶ್ನೆ. ಹಾಗಿದ್ರೆ ಉತ್ತರ ಏನಪ್ಪ ಅಂದರೆ, 2ನೇ ವೆಂಕಟ. ರಾಜ ಒಡೆಯರು ಮೈಸೂರಿನಲ್ಲಿ ಸ್ವತಂತ್ರರಾದಾಗ ವಿಜಯನಗರದ ರಾಜ ಯಾರಪ್ಪ ಅಂದರೆ 2ನೇ ವೆಂಕಟ ಆಗಿರ್ತಾನೆ. ಸಪೋಸ್ ನಿಮಗೇನಾದರೂ ಮೈಸೂರಿನಲ್ಲಿ ಒಡೆಯರ್ ಮನೆತನ ಸ್ಥಾಪನೆಯಾದಾಗ ಯದುರಾಯ ಮತ್ತು ಕೃಷ್ಣರಾಯರಿಂದ ಅದು ಸ್ಥಾಪನೆಯಾದಾಗ ವಿಜಯನಗರದ ರಾಜ ಯಾರು ಅಂತ ಕೇಳಿದ್ರೆ ಆಗ ಉತ್ತರ ಬುಕ್ಕರಾಯ ಆಗುತ್ತೆ. ಸೊ ಇಲ್ಲಿ ಪ್ರಶ್ನೆ ಅವರೇ ಕೇಳಿರೋದ್ರಿಂದ, ರಾಜ ಒಡೆಯರು ಮೈಸೂರಿನ ಸ್ಥಾಪನೆ ಆದಾಗ ಅಂತ ಕೇಳಿರೋದ್ರಿಂದ, ಇಲ್ಲಿ ರಾಜ ಒಡೆಯರು ರಾಜ ಆಗಿದ್ದಾಗ ವಿಜಯನಗರದ ರಾಜ ಯಾರಪ್ಪ ಅಂದರೆ 2ನೇ ವೆಂಕಟ. ಸಪೋಸ್ ನಿಮಗೆ ಯದುರಾಯ ಮತ್ತು ಕೃಷ್ಣರಾಯ ರಾಜ ಆಗಿದ್ದಾಗ ವಿಜಯನಗರದ ರಾಜ ಯಾರು ಅಂತ ಕೇಳಿದ್ರೆ ಆಗ ಅದು ಬುಕ್ಕರಾಯ ಆಗುತ್ತೆ. ಮುಂದಿನ ಪ್ರಶ್ನೆ, ಚಾಮರಾಜೋಕ್ತಿ ವಿಲಾಸ ಕೃತಿಯನ್ನು ಬರೆದವರು ಯಾರು? ಈ ಚಾಮರಾಜೋಕ್ತಿ ವಿಲಾಸ ಅನ್ನುವಂಥದ್ದು ವಾಲ್ಮೀಕಿ ರಾಮಾಯಣದ ಕನ್ನಡ ಭಾಷಾಂತರ. ನಿಮಗೆಲ್ಲರೂ ರಾಮಾಯಣ ಗೊತ್ತೇ ಇದೆ. ಆ ವಾಲ್ಮೀಕಿ ರಾಮಾಯಣದ ಕನ್ನಡ ಭಾಷಾಂತರವೇ ಚಾಮರಾಜೋಕ್ತಿ ವಿಲಾಸ. ಈ ಕೃತಿಯನ್ನು ಮೈಸೂರು ಒಡೆಯರ್ ಮನೆತನದ ಒಬ್ಬ ರಾಜ ಒಡೆಯರ್ ಏನು ಮಾಡ್ತಾರೆ, ಇದನ್ನು ಬರೀತಾರೆ. ಹಾಗಿದ್ರೆ ಈ ಒಡೆಯರ್ ಯಾರಪ್ಪ ಅಂತಂದರೆ, 6ನೇ ಚಾಮರಾಜ ಒಡೆಯರ್, ಮೈಸೂರಿನ ರಾಜ ಆಗಿರುವಂತಹ
ಬರೆದಂತಹ ಆರನೇ ಚಾಮರಾಜ ಒಡೆಯರ್ ಚಾಮರಾಜೋಕ್ತಿ ವಿಲಾಸ ಅನ್ನುವಂತಹ ಒಂದು ಬುಕ್ಕನ್ನು ಬರೀತಾರೆ. ಜೊತೆಗೆ ಇವರು ಆರು ದರ್ಶನಗಳು ಅಂತ ನಾವೇನು ಕರಿತೀವಿ, ಯೋಗ, ನ್ಯಾಯ, ಮೀಮಾಂಸ, ಉತ್ತರ ಮೀಮಾಂಸ, ಪೂರ್ವ ಮೀಮಾಂಸ, ಹೀಗೆ ಆರು ಒಂದು ದರ್ಶನಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಾರೆ. ಹಾಗಾಗಿ ಇವರಿಗೆ ಷಡ್ ದರ್ಶನಾಚಾರ್ಯ ಅಂದರೆ ಆರು ದರ್ಶನಗಳ ಮೇಲೆ ಪಾಂಡಿತ್ಯವನ್ನು ಹೊಂದಿದ್ದಾರೆ ಅಂತೇಳಿ ಒಂದು ಟೈಟಲ್ ಕೂಡ ಇರುತ್ತೆ ಆರನೇ ಚಾಮರಾಜ ಒಡೆಯರ್ಗೆ. ಮುಂದಿನ ಪ್ರಶ್ನೆ, ಮೈಸೂರಿನ ಯಾವ ಒಡೆಯರು ರಣಧೀರ ಎನ್ನುವ ಬಿರುದನ್ನು ಹೊಂದಿದ್ದರು? ನೋಡಿ, ಇಲ್ಲಿ ಒಬ್ಬ ಮೈಸೂರಿನ ಒಬ್ಬ ಒಡೆಯರ್ ಬರ್ತಾರೆ. ಅವರು ಈ ಒಂದು ಕತ್ತಿ ವರಸೆಯಲ್ಲಿ ತುಂಬ ಪ್ರಾವೀಣ್ಯತೆಯನ್ನು ಪಡೆದಿರ್ತಾರೆ. ಹಾಗಾಗಿ ಇವರಿಗೆ ರಣಧೀರ ಕಂಠೀರವ ಅಂತೇಳಿ ಕರೀತಿರ್ತಾರೆ. ಅವ್ರು ಯಾರಪ್ಪ ಅಂತಂದರೆ ಕಂಠೀರವ ನರಸರಾಜ ಒಡೆಯರ್. ಸೊ ರಣಧೀರ ಅನ್ನುವಂತಹ ಬಿರುದನ್ನು ಹೊಂದಿದಂತಹ ಮೈಸೂರಿನ ಒಡೆಯರ್ ಯಾರು ಅಂದರೆ ಅದು ಕಂಠೀರವ ನರಸರಾಜ ಒಡೆಯರು. ಇವರು ಕಂಠೀರವ ಪಣ ಅನ್ನುವಂತಹ ಒಂದು ನಾಣ್ಯವನ್ನು ಕೂಡ ಏನು ಮಾಡಿಸಿರ್ತಾರೆ, ಹೊರಡಿಸಿರ್ತಾರೆ. ಮುಂದಿನ ಪ್ರಶ್ನೆ, ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ಹಾಕಿಸಿದ ಒಡೆಯರು ಯಾರು? ಹೂ ಲೈಡ್ ಔಟ್ ದ 1000 ಸ್ಟೇಟ್ ಟು ದ ಚಾಮುಂಡಿ ಹಿಲ್ಸ್? ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ಹಾಕಿಸಿದಂತಹ ಒಡೆಯರ್ ಯಾರಪ್ಪ ಅಂದರೆ ದೊಡ್ಡ ದೇವರಾಜ ಒಡೆಯರ್. ಇಲ್ಲಿ ರಾಜ ಒಡೆಯರ್ ಅಂತ ಇದೆ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ದೊಡ್ಡ ದೇವರಾಜ ಒಡೆಯರು ಮೈಸೂರಿನ ಚಾಮುಂಡಿ ಹಿಲ್ಸ್ ಏನಿದೆ ಅದಕ್ಕೆ ಇವಾಗಲೂ ಕೂಡ ಮೈಸೂರಲ್ಲಿ 1008 ಸ್ಟೆಪ್ಸ್ ಏನೋ ಇದೆ ಚಾಮುಂಡಿ ಬೆಟ್ಟಕ್ಕೆ, ಅದರಲ್ಲಿ 1000 ಮೆಟ್ಟಿಲುಗಳನ್ನು ಹಾಕಿಸಿದಂತಹ ಒಬ್ಬ ಒಡೆಯರ್ ಯಾರಪ್ಪ ಅಂದರೆ ಅವರು ದೊಡ್ಡ ದೇವರಾಜ ಒಡೆಯರ್. ಇವರ ಕಾಲ 1659 ರಿಂದ 1673 ಮೈಸೂರಿನ ಒಡೆಯರಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಮುಂದಿನ ಪ್ರಶ್ನೆ, ಮೈಸೂರಿನಲ್ಲಿ ದಸರಾ ಉತ್ಸವವನ್ನು ಚಾಲನೆ ಮಾಡಿದ ರಾಜ ಯಾರು? ಹೂ ಸ್ಟಾರ್ಟೆಡ್ ದಸರಾ ಫೆಸ್ಟಿವಲ್ ಅಟ್ ಮೈಸೂರು? ಇಲ್ಲಿ ವಿಜಯನಗರದ ಒಂದು ನಾಡಹಬ್ಬ ಮೈಸೂರಾಗಿರುತ್ತೆ. ಸೊ ವಿಜಯನಗರದ ಪತನದ ನಂತರ ಏನು ಮೈಸೂರು ಮನೆತನ ಬರುತ್ತೆ ಅವರು ಕೂಡ ದಸರಾವನ್ನು ತುಂಬ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತು, ಇವಾಗಲೂ ಕೂಡ ಕರ್ನಾಟಕದ ಒಂದು ನಾಡ ಹಬ್ಬ ಯಾವುದಪ್ಪ ಅಂದರೆ ಅದು ದಸರಾ. ದಸರಾ, ಮೈಸೂರು ದಸರಾ ತುಂಬ ವರ್ಲ್ಡ್ ಫೇಮಸ್ ಆದಂತಹ ಒಂದು ದಸರಾ ಫೆಸ್ಟಿವಲ್ಲು. ಈ ಫೆಸ್ಟಿವಲನ್ನು ಉತ್ಸವ ಅಂದರೆ ಚಾಲನೆ ಮಾಡಿದವ್ರು ಯಾರು, ಸ್ಟಾರ್ಟ್ ಮಾಡಿದವ್ರು ಯಾರಪ್ಪ ಅಂತಂದರೆ ರಾಜ ಒಡೆಯರ್. 1610 ಮೈಸೂರಿನಲ್ಲಿ ದಸರಾ ಉತ್ಸವವನ್ನು ಇವರು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಪ್ರಶ್ನೆ ಆಲ್ರೆಡಿ ಎಕ್ಸಾಮಲ್ಲಿ ಬಂದಿದೆ. 1610 ಮೈಸೂರಿನ ದಸರಾ ಉತ್ಸವ ಚಾಲನೆ ಆಗುತ್ತೆ. ಇದಕ್ಕೆ ಚಾಲನೆ ಮಾಡಿದಂತಹ ರಾಜ ಯಾರಪ್ಪ ಅಂದರೆ ರಾಜ ಒಡೆಯರ್. ಮುಂದಿನ ಪ್ರಶ್ನೆ, ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡ ಮೈಸೂರಿನ ದೊರೆ ಯಾರು? ಇಲ್ಲಿ ಬೆಂಗಳೂರು ಮೊಘಲರ ವಶ ಆಗುತ್ತೆ. ಶಿವಾಜಿಯನ್ನು ಸೋಲಿಸಿ ಅವರು ಈ ಒಂದು ಬೆಂಗಳೂರನ್ನು ವಶಪಡಿಸ್ಕೊಂಡಿರ್ತಾರೆ. ಆಗ ನಮ್ಮ ಮೈಸೂರಿನ ರಾಜ ಆಗಿರುವಂತಹ ಚಿಕ್ಕ ದೇವರಾಜ ಒಡೆಯರ್ ಏನು ಮಾಡ್ತಾರಪ್ಪ ಅಂತಂದರೆ ಮೊಘಲರ ಕಾಸಿಂ ಖಾನನಿಂದ ಬೆಂಗಳೂರನ್ನು 300,000 ರೂಪಾಯಿಗಳಿಗೆ ಕೊಂಡ್ಕೊಳ್ತಾರೆ. ಅದೆಷ್ಟರಲ್ಲಿ ಅಂದರೆ 1687. ಸೊ ಚಿಕ್ಕ ದೇವರಾಜ ಒಡೆಯರು 1687 300,000 ರೂಪಾಯಿಗಳಿಗೆ ಮೊಘಲರ ಕಾಸಿಂ ಖಾನನಿಂದ ಬೆಂಗಳೂರನ್ನು ಕೊಂಡ್ಕೊಳ್ತಾರೆ. ಮುಂದಿನ ಪ್ರಶ್ನೆ, ಆಡಳಿತದಲ್ಲಿ ಅಟಾರ ಕಚೇರಿ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೈಸೂರಿನ ದೊರೆ ಯಾರು? ಹೂ ವಾಸ್ ದ ರೂಲರ್ ಆಫ್ ಮೈಸೂರು ಇಂಪ್ಲಿಮೆಂಟೆಡ್ ಅಟಾರ ಕಚೇರಿ? ಈ ಅಟಾರ ಕಚೇರಿಯನ್ನು ಜಾರಿಗೆ ತಂದಂತಹ ಮೈಸೂರಿನ ಒಡೆಯರ್ ಯಾರಪ್ಪ ಅಂದರೆ ಅದು ಚಿಕ್ಕ ದೇವರಾಜ ಒಡೆಯರ್. ಈ ಅಟಾರ ಕಚೇರಿ ಒಂದು ಮೊದಲು ನಮ್ಮ ಹೈಕೋರ್ಟ್ ಏನಿದೆ ಕರ್ನಾಟಕದ ಹೈಕೋರ್ಟ್ ಬಿಲ್ಡಿಂಗು ಅದನ್ನು ಅಟಾರ ಕಚೇರಿ ಅಂತೇಳಿ ಕರಿತಿರ್ತಾರೆ. ಏನಿದು ಅಟಾರ? ಅಟಾರ ಅಂದರೆ 18 ಅಲ್ವಾ, ಸೊ 18 ಇಲಾಖೆಗಳನ್ನು ಒಂದೇ ಬಿಲ್ಡಿಂಗಲ್ಲಿ ತಗೊಂಡ್ಬರ್ತಾರೆ. ಸೊ ಅದನ್ನು ಅಟಾರ ಕಚೇರಿ ಅಂತ ಹೇಳಿ ಕರಿತೀವಿ. ಈ ವ್ಯವಸ್ಥೆನ ಜಾರಿಗೆ ತಂದಂತಹ ಮೈಸೂರಿನ ಒಡೆಯರು ಚಿಕ್ಕ ದೇವರಾಜ ಒಡೆಯರ್. ಇದರ ಜೊತೆ ಇವರು ಬಾರ ಭಲೂತಿ ಸಿಸ್ಟಮ್ ಕೂಡ ಜಾರಿಗೆ ತೊಗೊಂಡ್ಬಿಡ್ತಾರೆ. ಅಂದರೆ 12 ವರ್ಗಗಳು ಇಂಪಾರ್ಟೆಂಟ್ ಆಗಿರುವಂಥ ಪಟೇಲ, ಶಾನುಭೋಗ, ತೋಟಿ, ತಳವಾರ, ನೀರ್ಗಟ್ಟಿ, ಜೋಯಿಸ, ಕಮ್ಮಾರ, ಬಡಿಗ, ಕುಂಬಾರ, ಅಗಸ, ಅಜಾಮ, ಅಕ್ಕಸಾಲಿಗ, ಹೀಗೆ 12 ವರ್ಗಗಳು ಇರುವಂತಹ ಒಂದು ಬಾರ ಭಲೂತಿ ಸಿಸ್ಟಮ್ ಕೂಡ ಜಾರಿಗೆ ತೊಗೊಂಡು ಬರ್ತಾರೆ. ಮುಂದಿನ ಪ್ರಶ್ನೆ,
ಕನ್ನಡದ ಮೊದಲ ನಾಟಕ ಯಾವುದು? ಇಲ್ಲಿ ಕನ್ನಡದ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ, ಅದನ್ನ ಬರೆದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸಿಂಗಾರಾರ್ಯ. ಕನ್ನಡದ ಮೊದಲ ನಾಟಕ ಯಾವುದು? ಮಿತ್ರಾವಿಂದ ಗೋವಿಂದ, ಅದನ್ನ ಬರೆದಂತಹ ವ್ಯಕ್ತಿ ಸಿಂಗಾರಾರ್ಯ. ಈತ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಇರ್ತಾರೆ. ಮುಂದಿನ ಪ್ರಶ್ನೆ, ದರಿಯಾ ದೌಲತ್ ಇದು ಯಾರಿಗೆ ಸೇರಿದ ಅರಮನೆ? ದರಿಯಾ ದೌಲತ್ ಪ್ಯಾಲೇಸ್ ಬಿಲಾಂಗ್ಸ್ ಟು ಟಿಪ್ಪು ಸುಲ್ತಾನ್. ಇದು ಶ್ರೀರಂಗಪಟ್ಟಣದಲ್ಲಿದೆ. ದರಿಯಾ ದೌಲತ್ ಯಾರಿಗೆ ಸಂಬಂಧಪಟ್ಟಿದ್ದು ಅಂದರೆ ಟಿಪ್ಪು ಸುಲ್ತಾನ್, ಮೈಸೂರಿನ ಹುಲಿ ಅಂತ ಹೇಳಿ ಕರಿತೀವಿ ನಾವು. ನಿಮ್ಗೆಲ್ಲರಿಗೂ ಗೊತ್ತು, ಇತ್ತೀಚೆಗೆ ಲಾಸ್ಟ್ 2 ಇಯರ್ಸ್ ಬ್ಯಾಕು ಟಿಪ್ಪು ಜಯಂತಿಯನ್ನು ಮಾಡಬೇಕಾ ಮಾಡಬಾರ್ದಾ ಅಂತೇಳಿ ಕರ್ನಾಟಕದಲ್ಲಿ ತುಂಬ ಕಾಂಟ್ರವರ್ಸಿ ಆಗ್ತಾ ಇತ್ತು. ಈ ಟಿಪ್ಪು ಸುಲ್ತಾನನಿಗೆ ಸಂಬಂಧಪಟ್ಟಂತಹ ಅರಮನೆ ಯಾವುದಪ್ಪ ಅಂದರೆ ಅದು ದರಿಯಾ ದೌಲತ್ತು. ಅದು ಎಲ್ಲಿದೆ ಅಂದರೆ ಶ್ರೀರಂಗಪಟ್ಟಣದಲ್ಲಿದೆ. ಮುಂದಿನ ಪ್ರಶ್ನೆ, ಲಾಲ್ ಬಾಗ್ ಉದ್ಯಾನವನವನ್ನು ನಿರ್ಮಿಸಿದವರು ಯಾರು? ನಿಮ್ಗೆಲ್ಲರಿಗೂ ಗೊತ್ತು, ಬ್ಯಾಂಗ್ಳೂರಲ್ಲಿ ಲಾಲ್ ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಎರಡೂ ಕೂಡ ಪ್ರಸಿದ್ಧವಾದಂತಹ ಉದ್ಯಾನವನಗಳು. ಇಲ್ಲಿ ಲಾಲ್ ಬಾಗ್ ಉದ್ಯಾನವನ ನಿರ್ಮಿಸಿದಂತಹ ಯಾರಪ್ಪ ಅಂತಂದರೆ, ಲಾಲ್ ಬಾಗ್ ಉದ್ಯಾನವನಕ್ಕೆ ಭೂಮಿಯನ್ನು ನೀಡಿ ಅದನ್ನು ನಿರ್ಮಾಣ ಮಾಡಿದಂತಹ ವ್ಯಕ್ತಿ ನಮ್ಮ ಮೈಸೂರನ್ನು ಆಳ್ವಿಕೆ ಮಾಡಿದಂತಹ ಐದರಾಲಿ. ಇಲ್ಲಿ ವಿಜಯನಗರದ ಪತನದ ನಂತರ 1565 ತಾಳಿಕೋಟೆ ಕದನದ ನಂತರ ವಿಜಯನಗರ ಅವನತಿಯ ಆದಿಯನ್ನು ಹಿಡಿಯುತ್ತೆ. ಇಲ್ಲಿ ವಿಜಯನಗರ ಯಾವಾಗ ಡಿಕ್ಲೈನ್ ಆಯಿತು, ಅವನತಿ ಆಯಿತು, ಆಗ ವಿಜಯನಗರದ ಸಾಮಂತರಾಗಿದ್ದಂತಹ ಕೆಳದಿ ನಾಯಕರು, ಚಿತ್ರದುರ್ಗದ ನಾಯಕರು ಅಥವಾ ಚಿತ್ರದುರ್ಗದ ಪಾಳೇಗಾರರು ಮತ್ತು ಯಲಹಂಕದ ನಾಡ ಪ್ರಭುಗಳು ಏನಾಗ್ತಾರಪ್ಪ ಅಂದರೆ ಸ್ವತಂತ್ರರಾಗಿ ಆಳ್ವಿಕೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಇದು ಒಂದು ಸಲ KAS ಅಲ್ಲಿ ಪ್ರಶ್ನೆ ಬಂದಿದೆ. ಈ ಕೆಳಕಂಡ ಯಾವ ಮನೆತನಗಳು ವಿಜಯನಗರದ ಪತನದ ನಂತರ ಅಥವಾ ತಾಳಿಕೋಟೆ ಕದನದ ನಂತರ ಸ್ವತಂತ್ರರಾದರು ಅಂತೇಳಿ? ಅದು ಒಂದು ಕೆಳದಿ ನಾಯಕರು, ಚಿತ್ರದುರ್ಗದ ಪಾಳೇಗಾರರು ಹಾಗೂ ಯಲಹಂಕದ ನಾಡಪ್ರಭುಗಳು. ಸೊ ಇವತ್ತಿನ ಈ ಒಂದು ವಿಡಿಯೋ ಏನಿದೆ, ಕೆಳದಿ ನಾಯಕರು, ಚಿತ್ರದುರ್ಗದ ಪಾಳೇಗಾರರು ಹಾಗೂ ಯಲಹಂಕದ ನಾಡಪ್ರಭುಗಳ ಕುರಿತಾಗಿದೆ. ಹಾಗಿದ್ರೆ ಬನ್ನಿ ಇವತ್ತಿನ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡೋಣ. ಮೊದಲ ಪ್ರಶ್ನೆ, ಕೆಳದಿ ನಾಯಕರ ಸ್ಥಾಪಕ ಯಾರು? ಹೂ ಫೌಂಡೆಡ್ ದ ನಾಯಕಸ್ ಆಫ್ ಕೆಳದಿ? ಇಲ್ಲಿ ಕೆಳದಿ ನಾಯಕರ ಸ್ಥಾಪಕ ಚೌಡಪ್ಪ ನಾಯಕ. ಈತ 1499 ಈ ಒಂದು ಕೆಳದಿ ನಾಯಕರ ಒಂದು ಇದನ್ನು ಸ್ಥಾಪನೆಯನ್ನು ಮನೆತನವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಇವತ್ತಿನ ಒಂದು ಯಾವುದು ನಾವು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಮಲೆನಾಡು ಪ್ರದೇಶಗಳು ಏನಿದೆ ಆ ಒಂದು ಪ್ರದೇಶಗಳನ್ನು ಈ ಒಂದು ಕೆಳದಿ ನಾಯಕರು ಆಳ್ವಿಕೆಯನ್ನು ಮಾಡ್ತಾರೆ. ಈ ಚೌಡಪ್ಪ ನಾಯಕ ವೀರಶೈವ ಮತಕ್ಕೆ ಸೇರಿದಂತಹ ಒಬ್ಬ ನಾಯಕನಾಗಿರ್ತಾನೆ. ಮುಂದಿನ ಪ್ರಶ್ನೆ, ಕೆಳದಿಯ ನೃಪ ವಿಜಯಂ ಕೃತಿ ಬರೆದವರು ಯಾರು? ನೋಡಿ, ಕೆಳದಿಯ ಇತಿಹಾಸವನ್ನು ತಿಳಿಯೋದಕ್ಕೆ, ಅವರ ರಾಜಮನೆತನಗಳು ಯಾವ ರೀತಿಯಾದಂತಹ ಆಡಳಿತ ಇತ್ತು ಅನ್ನೋದ್ರ ಬಗ್ಗೆ ಅವರ ಹಿಸ್ಟ್ರಿಯನ್ನು ತಿಳಿಯೋದಕ್ಕೆ ನಮಗಿರುವಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಲಿಟ್ರರಿ ಸೋರ್ಸ್ ಯಾವುದಪ್ಪ ಅಂದರೆ ಅದು ಕೆಳದಿಯ ನೃಪ ವಿಜಯ. ಈ ಕೆಳದಿ ನೃಪ ವಿಜಯಂ ಕೃತಿಯನ್ನು ಬರೆದಂತಹ ಕವಿ ಯಾರು ಅಂತ ಇಲ್ಲಿ ಪ್ರಶ್ನೆ ಇದೆ. ಇದು ಯಾರಪ್ಪ ಅಂದರೆ ಲಿಂಗಣ್ಣ ಕವಿ. ಲಿಂಗಣ್ಣ ಕವಿ ಈ ಒಂದು ಕೆಳದಿಯ ನೃಪ ವಿಜಯ ಅನ್ನುವಂತಹ ಒಂದು ಕೃತಿಯನ್ನು ಬರೀತಾರೆ. ಮುಂದಿನ ಪ್ರಶ್ನೆ, ಕಾಳು ಮೆಣಸಿನ ರಾಣಿ ಎಂದು ಪ್ರಸಿದ್ಧರಾದವರು ಯಾರು? ಕಾಳು ಮೆಣಸಿನ ರಾಣಿ ಎಂದು ಪ್ರಸಿದ್ಧರಾದಂತಹವ್ರು ಯಾರಪ್ಪ ಅಂದರೆ, ಹೂ ಈಸ್ ನೋನ್ ಆಸ್ ದ ಕ್ವೀನ್ ಆಫ್ ಪೆಪ್ಪರ್ ಅಂದರೆ ಚನ್ನಭೈರಾದೇವಿ. ಚನ್ನಭೈರಾದೇವಿಯನ್ನು ನಾವು ಕ್ವೀನ್ ಆಫ್ ಪೆಪ್ಪರ್ ಅಂತ ಕರಿತೀವಿ. ಈಕೆಯನ್ನು ನಮ್ಮ ಕೆಳದಿಯ ರಾಜನಾಗಿದ್ದಂತಹ ವೆಂಕಟಪ್ಪ ನಾಯಕ, ಕೆಳದಿಯ ರಾಜ ಆಗಿದ್ದಂತಹ ವೆಂಕಟಪ್ಪ ನಾಯಕ ಏನು ಮಾಡ್ತಾನೆ, ಸೋಲಿಸ್ತಾನೆ. ಈಕೆ ಎಲ್ಲಿಯ ರಾಣಿ ಆಗಿರ್ತಾಳಪ್ಪ ಅಂದರೆ ಗೇರು ಸೊಪ್ಪೆಯ ರಾಣಿ ಆಗಿರ್ತಾಳೆ. ಇವಳನ್ನ ವೆಂಕಟಪ್ಪ ನಾಯಕ ಏನು ಮಾಡ್ತಾನೆ, ಸೋಲಿಸ್ತಾನೆ. ಸೊ ಇಲ್ಲಿ ಒಂದು ಸಲ ಪ್ರಶ್ನೆ ಬಂದಿದೆ, ಯಾರನ್ನು ಕ್ವೀನ್ ಆಫ್ ಪೆಪ್ಪರ್ ಕಾಳು ಮೆಣಸಿನ ರಾಣಿ ಅಂತೇಳಿ ಕರೀತಾರೆ ಅಂದರೆ ಚನ್ನಭೈರಾದೇವಿ. ಇವಳನ್ನು ಸೋಲಿಸಿದಂತಹ ಕೆಳದಿಯ ನಾಯಕ ಯಾರು ಅಂತ ನಿಮಗೆ ಪ್ರಶ್ನೆ ಬಂದರೆ ಅದು ವೆಂಕಟಪ್ಪ ನಾಯಕ. ಚನ್ನಭೈರಾದೇವಿ ಎಲ್ಲಿಯ ರಾಣಿ ಆಗಿದ್ದಳು ಅಂದರೆ ಗೇರು ಸೊಪ್ಪೆಯ ರಾಣಿ ಆಗಿದ್ದಳು ಅಂತ ಗೊತ್ತಾದರೆ ಸಾಕು. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಕೆಳದಿ ಮನೆತನದ ರಾಜ ಲಾಂಛನ ಯಾವುದು? ವಾಟ್ ವಾಸ್ ದ ರಾಯಲ್ ಎಂಬ್ಲೆಮ್ ಆಫ್ ನಾಯಕಾಸ್ ಆಫ್ ಕೆಳದಿ? ಇಲ್ಲಿ ಕೆಳದಿ ನಾಯಕರ ಒಂದು ರಾಜ ಲಾಂಛನ ಚಿಹ್ನೆ ಯಾವುದಾಗಿತ್ತಪ್ಪ ಅಂದರೆ ಅದು ಗಂಡ ಬೇರುಂಡ. ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕೆಳದಿಯನ್ನು ಬಿಟ್ಟರೆ ಮತ್ತೆ ಯಾವ ಒಂದು ಡೈನೆಸ್ಟಿ, ಯಾವ ಮನೆತನ ಗಂಡ ಬೇರುಂಡವನ್ನು ತನ್ನ ಒಂದು ರಾಜ ಲಾಂಛನವಾಗಿ ಒಂದಿತ್ತು ಅಂತ ಹೇಳಿ. ಮದಗಜ ಯಾರ ಒಂದು ಲಾಂಛನವಾಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಇದು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಆಗಿದೆ. ಇಲ್ಲಿ ಲಯನ್ ಯಾರ ಒಂದು ಎಂಬ್ಲೆಮ್ ಆಗಿತ್ತು ಅಂತ ತಿಳಿಸಿ, ಜೊತೆಗೆ ಟೈಗರ್ ಕೂಡ ಯಾರ ಒಂದು, ಯಾವ ಮನೆತನದ ಎಂಬ್ಲೆಮ್ ಆಗಿತ್ತು ಅಂತ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ಪ್ರಶ್ನೆ, ಬೆಂಗಳೂರು ನಗರದ ನಿರ್ಮಾಪಕರು ಯಾರು? ನೋಡಿ, ಈ ಪ್ರಶ್ನೆ ಯಲಹಂಕದ ನಾಡಪ್ರಭುಗಳಿಗೆ ಸಂಬಂಧಪಟ್ಟಂತೆ. ಇವಾಗೇನು ಕರ್ನಾಟಕದ ರಾಜಧಾನಿ ಇದೆ ಬೆಂಗಳೂರು, ಈ ನಗರವನ್ನು ನಿರ್ಮಾಣ ಮಾಡಿದವ್ರು ಯಾರಪ್ಪ ಅಂತಂದರೆ, ಯಲಹಂಕದ ನಾಡಪ್ರಭುಗಳ ವ್ಯಕ್ತಿ ರಾಜ ಅದು ಯಾರಪ್ಪ ಅಂತಂದರೆ ವಂದನೇ ಕೆಂಪೇಗೌಡ. ಈ ವಂದನೇ ಕೆಂಪೇಗೌಡ ಬೆಂಗಳೂರು ನಗರವನ್ನು ನಿರ್ಮಾಣವನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಯಲಹಂಕದ ನಾಡಪ್ರಭುಗಳ ಸ್ಥಾಪಕ ಯಾರು? ಹೂ ಫೌಂಡೆಡ್ ದ ನಾಡಪ್ರಭುಸ್ ಆಫ್ ಯಲಹಂಕ? ಯಲಹಂಕ ನಾಡಪ್ರಭುಗಳ ಒಂದು ವಂಶ ಏನಿದೆ, ಇದರ ಸ್ಥಾಪಕ ಯಾರಪ್ಪ ಅಂದರೆ ರಣಭೈರೇಗೌಡ. ರಣಭೈರೇಗೌಡ ಸ್ಟಾರ್ಟಿಂಗಲ್ಲಿ ಇವರ ಒಂದು ರಾಜಧಾನಿ ಯಲಹಂಕ ಆಗಿರುತ್ತೆ. ಅದಾದ ನಂತರ ತಮ್ಮ ರಾಜಧಾನಿಯನ್ನು ಯಾವಾಗ ಮೊಘಲರು ಬೆಂಗಳೂರನ್ನು ವಶಪಡಿಸ್ಕೋತಾರೆ ರಣದುಲ್ಲಾ ಖಾನು, ಆಗ ಇವರು ತಮ್ಮ ರಾಜಧಾನಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಬೆಂಗಳೂರಿನಿಂದ ಮಾಗಡಿಗೆ ಶಿಫ್ಟ್ ಮಾಡ್ತಾರೆ. ಹಾಗಾಗಿ ಇವ್ರನ್ನ ಮಾಗಡಿ ನಾಯಕರು, ಮಾಗಡಿ ಪಾಳೇಗಾರರು ಅಂತ ಕರೀತಾರೆ. ಜೊತೆಗೆ ಯಲಹಂಕದ ನಾಡಪ್ರಭುಗಳು ಅಂತ ಕೂಡ ಕರೀತಾರೆ. ಇದರ ಸ್ಥಾಪಕ ಯಾರಪ್ಪ ಅಂದರೆ ರಣಭೈರೇಗೌಡ. ಮುಂದಿನ ಪ್ರಶ್ನೆ, ಚಿತ್ರದುರ್ಗದ ನಾಯಕ ಮನೆತನದ ಸ್ಥಾಪಕ ಯಾರು? ಹೂ ಈಸ್ ದ ಫೌಂಡರ್ ಆಫ್ ನಾಯಕಸ್ ಆಫ್ ಚಿತ್ರದುರ್ಗ? ಚಿತ್ರದುರ್ಗ ನಾಯಕ ಮನೆತನದ ಸ್ಥಾಪಕ ಯಾರಪ್ಪ ಅಂತಂದರೆ ಅದು ಮತ್ತಿಯ ತಿಮ್ಮಣ್ಣ ನಾಯಕ. ಇವರು ಪಾಳೇಗಾರ ವಂಶಕ್ಕೆ ಸೇರಿದಂಥವರು. ಏನು ನಾವು ಬೇಡರು ಅಂತ ಹೇಳಿ ಕರಿತೀವಿ, ಬೇಡ ಜನಾಂಗಕ್ಕೆ ಸೇರಿದಂತಹ ದಾವಣಗೆರೆಯ ಮತ್ತಿಯ ತಿಮ್ಮಣ್ಣ ನಾಯಕ ಈ ಒಂದು ಚಿತ್ರದುರ್ಗದ ಮನೆತನದ ಸ್ಥಾಪಕ. ನೀವೆಲ್ಲರೂ ಚಿತ್ರದುರ್ಗದ ಏಳು ಸುತ್ತಿನ ಕೋಟೆ ಕೇಳಿದ್ದೀರಾ, ಒಬ್ಬೊಬ್ಬನ ಸ್ಟೋರಿಯನ್ನು ಕೇಳಿರ್ತೀರಾ. ಇಲ್ಲಿ ಚಿತ್ರದುರ್ಗದ ಸ್ಥಾಪಕರು ಯಾರಪ್ಪ ಅಂದರೆ ತಿಮ್ಮಣ್ಣ ನಾಯಕ. ಈತ ಇವಾಗೇನು ಚಿತ್ರದುರ್ಗದ ಕೋಟೆ ಇದೆಯಲ್ವಾ ಏಳು ಸುತ್ತಿನ ಕೋಟೆ, ಆ ಗಿರಿದುರ್ಗವನ್ನು ಕಟ್ಟಿದಂತಹವನು ಕೂಡ ಈತನೇ ತಿಮ್ಮಣ್ಣ ನಾಯಕ. ಮುಂದಿನ ಪ್ರಶ್ನೆ, ಯಾವ ಚಿತ್ರದುರ್ಗದ ನಾಯಕನು ಐದರಾಲಿಯ ವಿರುದ್ಧ ಹೋರಾಡಿದನು? ವಿಚ್ ನಾಯಕ ಆಫ್ ಚಿತ್ರದುರ್ಗ ಫಾಟ್ ಎಗೇನೆಸ್ಟ್ ಐದರಾಲಿ? ಇಲ್ಲಿ ಐದರಾಲಿಯ ವಿರುದ್ಧ ಹೋರಾಡಿದಂತಹ ಚಿತ್ರದುರ್ಗದ ನಾಯಕ ಯಾರಪ್ಪ ಅಂದರೆ ಅದು ಐದನೇ ಮದಕರಿ ನಾಯಕ. ನೋಡಿ, ಚಿತ್ರದುರ್ಗದ ನಾಯಕರಲ್ಲೇ ಅತ್ಯಂತ ಪ್ರಸಿದ್ಧನಾದಂತಹ ನಾಯಕ ಯಾರಪ್ಪ ಅಂದರೆ ಐದನೇ ಮದಕರಿ ನಾಯಕ. ಈತ ನಮ್ಮ ಐದರಾಲಿ ಮೈಸೂರಿನ ರಾಜ ಆಗಿ ಮೈಸೂರನ್ನು ಆಳ್ವಿಕೆ ಮಾಡ್ತಿದ್ದಂತಹ ಐದರಾಲಿಗೂ ಈತನಿಗೂ ಏನಾಗುತ್ತೆ, ಯುದ್ಧ ಆಗುತ್ತೆ. ಅದರಲ್ಲಿ ಐದರಾಲಿಯ ವಿರುದ್ಧ ಹೋರಾಡ್ತಾನೆ. ಸ್ಟಾರ್ಟಿಂಗಲ್ಲಿ ಈತ ಮರಾಠರ ಸಹಾಯದಿಂದ ಗೆಲ್ತಾನೆ. ಬಟ್ ಆದರೆ ತದನಂತರ ಐದರಾಲಿ ಏನು ಮಾಡ್ತಾನಪ್ಪ ಅಂದರೆ ಈತನನ್ನು ಸೋಲಿಸಿ ಚಿತ್ರದುರ್ಗವನ್ನು ತನ್ನ ಒಂದು ವಶಕ್ಕೆ ವಹಿಸ್ಕೋತಾನೆ. ಸೊ ಇಲ್ಲಿಗೆ ಈ ಒಂದು ಚಿತ್ರದುರ್ಗದ ಒಂದು ಮನೆತನ ಏನಾಗುತ್ತೆ, ಎಂಡಾಗುತ್ತೆ. ಇಲ್ಲಿ 1778ರಲ್ಲಿ ಹೈದರಾಲಿಯನ್ನು, ಐದನೇ ಮದಕರಿ ನಾಯಕನನ್ನು ಹೈದರಾಲಿ ಸೋಲಿಸಿ ಏನು ಮಾಡ್ತಾನಪ್ಪ ಅಂತಂದರೆ ಚಿತ್ರದುರ್ಗವನ್ನು ಮೈಸೂರು ಸಂಸ್ಥಾನಕ್ಕೆ ಸೇರಿಸ್ಕೋತಾನೆ. ಸೊ ಇಲ್ಲಿಗೆ ಈ ಒಂದು ಚಿತ್ರದುರ್ಗದ ಇತಿಹಾಸ ಮುಗ್ದೋಗುತ್ತೆ. ಸೊ ಇಲ್ಲಿ ಯಾವ ಚಿತ್ರದುರ್ಗದ ನಾಯಕ ಮತ್ತು ಐದರಾಲಿಗೆ ಯುದ್ಧಗಳಾಗಿದೆಯಪ್ಪ ಅಂತಂದರೆ ಐದನೇ ಮದಕರಿ ನಾಯಕ. ನಿಮಗೆ ಒಂದನೇ ಮದಕರಿ, ಎರಡನೇ ಮದಕರಿ, ಮೂರನೇ ಮದಕರಿ ಅಂತ ಈ ರೀತಿ ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಐದನೇ ಮದಕರಿ ಅಂತ ನೆನ್ಪಿಟ್ಕೊಳ್ಳಿ. ಜೊತೆಗೆ ಈತ ಚಿತ್ರದುರ್ಗದ ಪಾಳೇಗಾರರಲ್ಲೇ ಅತ್ಯಂತ ಪ್ರಸಿದ್ಧನಾದಂತಹ ವ್ಯಕ್ತಿ ಅಂತ ಕೂಡ ನೀವು ನೆನ್ಪಿಟ್ಕೋಬೇಕು. ಮುಂದಿನ ಪ್ರಶ್ನೆ, ರಾಣಿ ಅಬ್ಬಕ್ಕಾದೇವಿಯು ವೆಂಕಟಪ್ಪನ ಜೊತೆ ಸೇರಿ ಮಂಗಳೂರಿನಲ್ಲಿ ಈ ಕೆಳಕಂಡ ಯಾರನ್ನು ಸೋಲಿಸಿದಳು? ಕ್ವೀನ್ ಅಬ್ಬಕ್ಕಾದೇವಿ ಡಿಫೀಟೆಡ್ ದ ಡ್ಯಾಶ್ ಇನ್ ಮ್ಯಾಂಗ್ಳೂರು ಅಲಾಂಗ್ ವಿತ್ ವೆಂಕಟಪ್ಪ ನಾಯಕ. ವೆಂಕಟಪ್ಪ ನಾಯಕನ ಜೊತೆ ಸೇರಿ ನಮ್ಮ ರಾಣಿ ಯಾರಪ್ಪ ಇದು, ರಾಣಿ ಅಬ್ಬಕ್ಕ ರಾಣಿ. ನೋಡಿ, ಅಬ್ಬಕ್ಕ ಎಲ್ಲಿಯ ರಾಣಿ ಅಂತ ಫಸ್ಟ್ ಗೊತ್ತಾಗಬೇಕು ನಿಮಗೆ. ಎಲ್ಲಿಯ ರಾಣಿಯಳು? ಉಲ್ಲಾಳದ ರಾಣಿ, ನಮ್ಮ ದಕ್ಷಿಣ ಕನ್ನಡ ಮಲೆನಾಡಲ್ಲಿ ಬರುವಂತಹ ಉಲ್ಲಾಳದ ರಾಣಿ. ಈಕೆ ನಮ್ಮ ಕೆಳದಿಯ ನಾಯಕನಾಗಿರುವಂತಹ ವೆಂಕಟಪ್ಪ ನಾಯಕನ ಜೊತೆ ಸೇರಿ
ಅವನ ಜೊತೆ ಸೇರಿ ಯಾರನ್ನ ಸೋಲಿಸ್ತಾಳಪ್ಪ ಅಂತಂದ್ರೆ ಯಾರ ವಿರುದ್ಧ ಹೋರಾಡ್ತಾಳೆ ಅಂದ್ರೆ ಪೋರ್ಚುಗೀಸರ ವಿರುದ್ಧ ಹೋರಾಡ್ತಾಳೆ. ಸೊ ಇದಾಗಿತ್ತು ಇವತ್ತಿನ 10 ಪ್ರಶ್ನೆಗಳು. ಇದರ ಬಗ್ಗೆ ಯಾವುದೇ ಡೀಟೇಲ್ಸ್ ಬೇಕಿದ್ದಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಿ. ಜೊತೆಗೆ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಕೋಚಿಂಗ್ ಅಗತ್ಯವಿದ್ದಲ್ಲಿ ಸಿದ್ಧಗಂಗಾ ಅಕಾಡೆಮಿಗೆ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.